ಹೆಲೋ ಗೆಳೆಯರೇ, ಇವತ್ತು ನೋಡಿದ್ರೆ ನಾನು ತೆಲುಗಿನ ಕಲ್ಕಿ 2898 AD ಸಿನಿಮಾದ ಬಗ್ಗೆ ಹೇಳ್ತೀನಿ. ಈ ಸಿನಿಮಾ ಹೇಗಿದೆ ಮತ್ತು ಇದು ಮುಂದೆ ಯಾವ OTT ಆ್ಯಪಲ್ಲಿ ಬರುತ್ತೆ, ಈ ಸಿನಿಮಾದ ಪ್ಲಾಟ್ ಏನು, ಈ ಸಿನಿಮಾದ ಕಾಸ್ಟಿಂಗ್ ಡೀಟೇಲ್ಸ್ ಏನು, ಈ ಸಿನಿಮಾದ ಟೆಕ್ನಿಕಲ್ ಡೀಟೇಲ್ಸ್, ಅದರ ಜೊತೆಗೆ ಸಿನಿಮಾದ ರಿಲೇಟೆಡ್ ಭಾಳಷ್ಟು ಫ್ಯಾಕ್ಟ್ಸ್ಗಳನ್ನು ನೋಡೋಣ. ಸೊ ವಿಡಿಯೋನ ಎಂಡ್ವರೆಗೂ ನೋಡಿ, ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಮಾಡ್ಕೊಳ್ಳಿ. ಸೊ ಲೆಟ್ಸ್ ಬಿಗಿನ್. ಕಲ್ಕಿ 2898 AD ಇದು 2024 ಬಂದ ತೆಲುಗಿನ ಒಂದು ಎಪಿಕ್ ಡಿಸ್ಟೋಪಿಯನ್ ಸೈನ್ಸ್ ಫಿಕ್ಷನ್ ಆ್ಯಕ್ಷನ್ ಸಿನಿಮಾ. ಇದರ ರೈಟರ್ ಮತ್ತು ಡೈರೆಕ್ಟರ್ ನಾಗ್ ಅಶ್ವಿನ್ ಅವರು. ಸಿನಿಮಾದ ಪ್ರೊಡ್ಯೂಸರ್ ಸಿ ಅಶ್ವಿನಿ ದತ್ ಮತ್ತು ಇದು ವೈ ಜಯಂತಿ ಮೂವೀಸ್ ಬ್ಯಾನರ್ನಡಿ ತಯಾರಾದಂಥ ಸಿನಿಮಾ. ಈ ಸಿನಿಮಾದ ಲೀಡ್ ರೋಲ್ನಲ್ಲಿದ್ದಾರೆ ಪ್ರಭಾಸ್, ಅಮಿತಾಬ್ ಬಚ್ಚನ್, ಕಮಲ್ ಹಾಸನ್, ದೀಪಿಕಾ ಪಡುಕೋಣೆ, ದಿಶಾ ಪಟಾನಿ ಮತ್ತು ಇನ್ನೂ ಹಲವು ಕಲಾವಿದರು. ಇನ್ನು ಸಿನಿಮಾದ ಕಾಸ್ಟಿಂಗ್ ಡೀಟೇಲ್ಸನ್ನು ನೋಡೋದಾದರೆ ಸಿನಿಮಾದಲ್ಲಿ ಪ್ರಭಾಸ್ ಅವರು ಭೈರವ ಅನ್ನೋ ರೋಲನ್ನು ಪ್ಲೇ ಮಾಡಿದ್ದಾರೆ. ಇವರು ಒಬ್ಬ ಬೌಂಟಿ ಹಂಟರ್ ಆಗಿ ಕಾಣಿಸ್ಕೊಂಡಿದ್ದಾರೆ. ಸಿನಿಮಾದಲ್ಲಿ ಅಮಿತಾಬ್ ಬಚ್ಚನ್ ಅವರು ಅಶ್ವತ್ಥಾಮನ ರೋಲನ್ನು ಪ್ಲೇ ಮಾಡಿದ್ದಾರೆ. ಇದರಲ್ಲಿ ಕಮಲ್ ಹಾಸನ್ ಅವರು ಸುಪ್ರೀಂ ಆಸ್ಕಿನ್ ಆಗಿ ಕಾಣಿಸ್ಕೊಂಡಿದ್ದಾರೆ. ದೀಪಿಕಾ ಪಡುಕೋಣೆ ಅವರು ಸುಮತಿಯಾಗಿ ಕಾಣಿಸ್ಕೊಂಡಿದ್ದಾರೆ. ದಿಶಾ ಪಟಾಣಿ ಅವರು ರಾಕ್ಸಿಯಾಗಿ ಕಾಣಿಸ್ಕೊಂಡಿದ್ದಾರೆ. ಶೋಭನಾ ಅವರು ಮರಿಯಮ್ ಅನ್ನೋ ಕ್ಯಾರೆಕ್ಟರನ್ನು ಪ್ಲೇ ಮಾಡಿದ್ದಾರೆ. ಶಾಶ್ವತ ಚಟರ್ಜಿ ಅವರು ಕಮಾಂಡರ್ ಮಾನಸ್ ಆಗಿ ಕಾಣಿಸ್ಕೊಂಡಿದ್ದಾರೆ. ಬ್ರಹ್ಮಾನಂದಂ ಅವರು ರಾಜನಾಗಿ ಕಾಣಿಸ್ಕೊಂಡಿದ್ದಾರೆ. ಇವರು ಭೈರವನ ಲ್ಯಾಂಡ್ ಲಾರ್ಡ್ ಆಗಿರ್ತಾರೆ. ಪಶುಪತಿ ಅವರು ವೀರನಾಗಿ ಕಾಣಿಸ್ಕೊಂಡಿದ್ದಾರೆ. ಇವರು ಶಂಬಾಲದ ಒಬ್ಬ ರೆಬಲ್ ಆಗಿದ್ದಾರೆ. ಅನ್ನಾಬೇನ್ ಅವರು ಕೈರಾಗಿ ಕಾಣಿಸ್ಕೊಂಡಿದ್ದಾರೆ. ಇವರು ಕೂಡ ಶಂಬಾಲದ ಒಬ್ಬ ರೆಬಲ್ ಆಗಿ ಕಾಣಿಸ್ಕೊಂಡಿದ್ದಾರೆ. ಮಾಳ್ವಿಕಾ ನಾಯರ್ ಅವರು ಉತ್ತರಾನ ರೋಲನ್ನು ಪ್ಲೇ ಮಾಡಿದ್ದಾರೆ. ಸಿನಿಮಾದಲ್ಲಿ ಕೀರ್ತಿ ಸುರೇಶ್ ಅವರು ಭೈರವನ ಕಾರ್ ಬುಜ್ಜಿಗೆ ವಾಯ್ಸ್ ಓವರನ್ನು ಕೊಟ್ಟಿದ್ದಾರೆ. ಇನ್ನು ಸಿನಿಮಾದ ಟೆಕ್ನಿಕಲ್ ಡೀಟೇಲ್ಸನ್ನು ನೋಡೋದಾದರೆ ಸಿನಿಮಾದ ಡೈರೆಕ್ಟರ್ ನಾಗ ಅಶ್ವಿನ್ ಅವರು. ಈ ಸಿನಿಮಾದ ಸ್ಕ್ರೀನ್ ಪ್ಲೇಯನ್ನು ಕೂಡ ಅವರೇ ಬರೆದಿದ್ದಾರೆ. ಈ ಸಿನಿಮಾದ ಡೈಲಾಗ್ಸನ್ನು ಬರೆದಿರೋದು ಸಾಯಿ ಮಾಧವ್ ಬುರ್ರಾ ಮತ್ತು ನಾಗ ಅಶ್ವಿನ್ ಅವರು. ಈ ಸಿನಿಮಾದ ಸ್ಟೋರಿಯನ್ನು ಕೂಡ ನಾಗ ಅಶ್ವಿನ್ ಅವರೇ ಬರೆದಿದ್ದಾರೆ. ಸಿನಿಮಾದ ಪ್ರೊಡ್ಯೂಸರ್ ಸಿ ಅಶ್ವಿನಿ ದತ್. ಇದರ ಸಿನಿಮಾಟೋಗ್ರಾಫರ್ ಜಾರ್ಡೆ ಸ್ಟೋಜಿಕೋವಿಕ್. ಈ ಸಿನಿಮಾದ ಎಡಿಟರ್ ಕೋಟಗಿರಿ ವೆಂಕಟೇಶ್ವರ ರಾವ್. ಈ ಸಿನಿಮಾಗೆ ಸಂತೋಷ್ ನಾರಾಯಣನ್ ಅವರ ಮ್ಯೂಸಿಕ್ ಕಂಪೋಸಿಷನ್ ಇದೆ. ಸಿನಿಮಾದ ಪ್ರೊಡಕ್ಷನ್ ಕಂಪನಿ ವೈ ಜಯಂತಿ ಮೂವೀಸ್. ಈ ಸಿನಿಮಾದ ಡಿಸ್ಟ್ರಿಬ್ಯೂಟರ್ಸ್ ಎ ಫಿಲ್ಮ್ಸ್ ಮತ್ತು ಶ್ರೀ ವೆಂಕಟೇಶ್ವರ ಕ್ರಿಯೇಷನ್ಸ್. ಈ ಸಿನಿಮಾವು 27 ಜೂನ್ 2024 ಥಿಯೇಟರ್ಸ್ಗಳಲ್ಲಿ ರಿಲೀಸ್ ಆಗಿದೆ. ಈ ಸಿನಿಮಾದ ಟೋಟಲ್ ರನ್ನಿಂಗ್ ಟೈಮ್ 181 ನಿಮಿಷಗಳು, ಅಂದರೆ 3 ಗಂಟೆಗಳ ಕಾಲ ಈ ಮೂವಿ ನಡೆಯುತ್ತೆ. ಈ ಸಿನಿಮಾವು ಪ್ಯಾನ್ ಇಂಡಿಯಾ ಲ್ಯಾಂಗ್ವೇಜ್ನಲ್ಲಿ ರಿಲೀಸ್ ಆಗಿದೆ, ಅಂದರೆ ತೆಲುಗು, ಹಿಂದಿ, ಕನ್ನಡ, ಮಲಯಾಳಂ ಮತ್ತು ತಮಿಳು ಲ್ಯಾಂಗ್ವೇಜ್ನಲ್ಲಿ ರಿಲೀಸ್ ಆಗಿದೆ. ಸಿನಿಮಾದ ಬಜೆಟ್ 600 ಕೋಟಿ. ಸಿನಿಮಾದ ಪ್ಲಾಟ್ ನೋಡೋದಾದರೆ ಪ್ರಭಾಸ್ನ ಕ್ಯಾರೆಕ್ಟರ್ ಭೈರವ ಒಬ್ಬ ಬೌಂಟಿ ಹಂಟರ್. ಅವನು ಕಾಶಿಯಲ್ಲಿ ಇರ್ತಾನೆ. ಅವನಿಗೆ ಕಾಂಪ್ಲೆಕ್ಸ್ಗೆ ಹೋಗಬೇಕು ಅನ್ನೋದು ದೊಡ್ಡ ಕನಸಾಗಿರುತ್ತೆ. ಬಟ್ ಅಲ್ಲಿಗೆ ಹೋಗಬೇಕು ಅಂದರೆ 1 ಮಿಲಿಯನ್ ಯೂನಿಟ್ ಬೇಕು. ಆ್ಯಂಡ್ ಈ ಕಡೆ ದೀಪಿಕಾನ ಕ್ಯಾರೆಕ್ಟರ್ ಸುಮತಿ ಕಾಂಪ್ಲೆಕ್ಸಲ್ಲಿ ಕೆಲಸ ಮಾಡ್ತಾ ಇರ್ತಾಳೆ. ಆ್ಯಂಡ್ ಅವಳು ಒಂದು ದಿನ ಅಲ್ಲಿಂದ ತಪ್ಪಿಸ್ಕೊಂಡು ಬರ್ತಾಳೆ. ಸೊ ಆವಾಗ ಕಾಂಪ್ಲೆಕ್ಸ್ ಅವರು 1 ಮಿಲಿಯನ್ ಯೂನಿಟ್ ಬೌಂಟಿಯನ್ನು ಅನೌನ್ಸ್ ಮಾಡ್ತಾರೆ. ಸೊ ಇಂಥ ಆಪರ್ಚುನಿಟಿ ಸಿಕ್ಕಾಗ ಭೈರವ ಅದನ್ನು ಯೂಸ್ ಮಾಡ್ಕೊತಾನ. ಅವಳನ್ನು ಹಿಡಿದುಕೊಟ್ಟು ಭೈರವ ಕಾಂಪ್ಲೆಕ್ಸ್ಗೆ ಹೋಗ್ತಾನ. ಈ ಸುಮತಿ ಯಾರು, ಈ ಕಾಂಪ್ಲೆಕ್ಸಲ್ಲಿ ಏನಿದೆ, ಆ್ಯಂಡ್ ಈ ಕಲಿ ಯಾರು, ಮುಂದೆ ಸಿನಿಮಾದಲ್ಲಿ ಏನೆಲ್ಲ ಆಗುತ್ತೆ ಅನ್ನೋದನ್ನು ನೀವು ಸಿನಿಮಾದಲ್ಲೇ ನೋಡಬೇಕು. ಸಿನಿಮಾದ ಪ್ಲಾಟ್ ತುಂಬ ಚೆನ್ನಾಗಿ ಬರ್ಕೊಂಡಿದ್ದಾರೆ. ನಮಗೆ ಮಹಾಭಾರತದ ಬಗ್ಗೆ ಮೊದಲೇ ಗೊತ್ತಿದ್ದರು. ಆ್ಯಂಡ್ ಈ ಸಿನಿಮಾದಲ್ಲಿ ಅದರ ಮುಂದುವರೆದ ಭಾಗವನ್ನು ತುಂಬ ಚೆನ್ನಾಗಿ ಬರ್ಕೊಂಡಿದ್ದಾರೆ ಅಂತಲೇ ಹೇಳ್ತೀನಿ. ಆ್ಯಂಡ್ ಸಿನಿಮಾದಲ್ಲಿ ನನಗೆ ಮೇಜರಾಗಿ ಇಷ್ಟ ಆಗಿರೋದು ಆ ಮಹಾಭಾರತ ಪೋರ್ಷನ್. ಸಿನಿಮಾದ ಸ್ಟಾರ್ಟಿಂಗಲ್ಲಿ ಅದು ಬರುತ್ತೆ, ಆ್ಯಂಡ್ ಆವಾಗವಾಗ ಸಿನಿಮಾದ ಮಧ್ಯದಲ್ಲಿ ಅದನ್ನು ತಂದು ಬ್ಲೆಂಡ್ ಮಾಡಿದ್ದಾರೆ. ಆ್ಯಂಡ್ ಆ ಪೋರ್ಷನ್ ಬಂದಾಗೆಲ್ಲ ಗೂಸ್ ಬಂಪ್ಸ್ ಬರೋದು ಗ್ಯಾರಂಟಿ. ಬಿಕಾಸ್ ಆ ಪೋರ್ಷನ್ ಬಂದಾಗ ಅಲ್ಲಿರೋ ಮ್ಯೂಸಿಕ್, ಆ ಎನ್ವಿರಾನ್ಮೆಂಟ್, ಆ್ಯಂಡ್ ಆ ಪೋರ್ಷನ್ ತುಂಬ ಚೆನ್ನಾಗಿ ಬರ್ಕೊಂಡಿದ್ದಾರೆ. ಆ್ಯಂಡ್ ಅದನ್ನು ತುಂಬ ಚೆನ್ನಾಗಿ ಎಕ್ಸಿಕ್ಯೂಟ್ ಕೂಡ ಮಾಡಿದ್ದಾರೆ. ಮೇ ಬಿ ಇದಕ್ಕೂ ಮುಂಚೆ ಮಹಾಭಾರತನ ಯಾರು ಕೂಡ ಇಷ್ಟೊಂದು ಬ್ಯೂಟಿಫುಲ್ ಆಗಿ ತೋರಿಸಿಲ್ಲ. ಆ VFX ವರ್ಕ್, CGI ವರ್ಕ್ಸ್ ಎಲ್ಲನೂ ತುಂಬ ಚೆನ್ನಾಗಾಗಿದೆ. ಸಿನಿಮಾದ ಸ್ಕ್ರೀನ್ ಪ್ಲೇಯನ್ನು ನಾಗಶ್ವಿನ್ ಅವರು ತುಂಬ ಚೆನ್ನಾಗಿ ಬರ್ಕೊಂಡಿದ್ದಾರೆ. ಇನ್ನು ಪರ್ಫಾರ್ಮೆನ್ಸ್ ವಿಷಯಕ್ಕೆ ಬಂದರೆ ಇಲ್ಲಿ ಬಹಳಷ್ಟು ಕ್ಯಾರೆಕ್ಟರ್ಸ್ಗಳು ಬರ್ತವೆ. ಆ್ಯಂಡ್ ಅದರಲ್ಲಿ ಮೇನ್ ಆಗಿ ಇರೋದು ಅಮಿತಾಬ್ ಬಚ್ಚನ್ ಅವರ ಅಶ್ವತ್ಥಾಮನ ಕ್ಯಾರೆಕ್ಟರ್. ಅದು ಸಿನಿಮಾದುದ್ದಕ್ಕೂ ಮುಖ್ಯ ಪಾತ್ರವನ್ನು ನಿಭಾಯಿಸುತ್ತೆ. ಆ್ಯಂಡ್ ಅಮಿತಾಬ್ ಬಚ್ಚನ್ ಅವರು ಈ ವಯಸ್ಸಲ್ಲಿ ಆ ಸ್ಟಂಟ್ಸ್ಗಳನ್ನು, ಆ ಡೈಲಾಗ್ಸ್, ಅವರ ಧ್ವನಿ ತುಂಬಾ ಚೆನ್ನಾಗಿತ್ತು. ಈ ವಯಸ್ಸಲ್ಲಿ ಅವರ ಈ ಪರ್ಫಾರ್ಮೆನ್ಸ್ ಮಾತ್ರ ತುಂಬ ಮೆಚ್ಚುವಂಥದ್ದೇ. ಆ್ಯಂಡ್ ಪ್ರಭಾಸ್ ಅವರು ಹಿಂದಿನ ಸಿನಿಮಾಗಳಿಗೆ ಕಂಪೇರ್ ಮಾಡಿದರೆ ಈ ಸಿನಿಮಾಗೆ ತುಂಬ ಅಂದರೆ ತುಂಬಾ ಇಂಪ್ರೂವ್ ಆಗಿದ್ದಾರೆ. ಬಾಹುಬಲಿ ನಂತರ ಇದು ಅವರ ದಿ ಬೆಸ್ಟ್ ವರ್ಕ್ ಅಂತಲೇ ಹೇಳ್ತೀನಿ. ಸಿನಿಮಾದುದ್ದಕ್ಕೂ ಕಾಮಿಡಿ ಮಾಡ್ಕೊತಾ
ಆ್ಯಂಡ್ ಕ್ಲೈಮ್ಯಾಕ್ಸಲ್ಲಿ ಅವರ ಪಾತ್ರ ತುಂಬಾ ಸೀರಿಯಸ್ ಆಗುತ್ತೆ, ಅದು ಯಾವ ರೀತಿ ಅನ್ನೋದನ್ನು ನೀವು ಸಿನಿಮಾದಲ್ಲೇ ನೋಡಿ ತಿಳ್ಕೋಬೇಕು. ಆ್ಯಂಡ್ ಸಿನಿಮಾದಲ್ಲಿ ಭಾಳಷ್ಟು ಕ್ಯಾಮಿಯೋಸ್ಗಳಿದ್ದಾವೆ, ಆ್ಯಂಡ್ ಕ್ಯಾಮಿಯೋಗಳು ಬಂದಾಗ ಮಾತ್ರ ತುಂಬಾ ಎಕ್ಸೈಟ್ಮೆಂಟ್ ಆಗಿತ್ತು, ಆ್ಯಂಡ್ ಅವು ತುಂಬಾ ಮಜಾ ಕೊಟ್ಟು ಅಂತ ಹೇಳ್ತೀನಿ. ಆ್ಯಂಡ್ ಸಿನಿಮಾದಲ್ಲಿ ಆ್ಯಕ್ಷನ್ ಸೀಕ್ವೆನ್ಸ್ಗಳು ಕೂಡ ಸಾಕಷ್ಟು ಇದ್ದಾವೆ, ಆ್ಯಂಡ್ ಅವು ತುಂಬ ಚೆನ್ನಾಗಿದ್ವು. ಒಂದೆರಡು ಕಡೆ ಸ್ವಲ್ಪ ಬೆಟರ್ ಆಗ್ಬೋದಿತ್ತು, ಬಟ್ ಇಟ್ಸ್ ಓಕೆ, ನಡೆಯುತ್ತೆ. ಇನ್ನು ದೀಪಿಕಾ ಪಡುಕೋಣ್ ಅವರ ಕ್ಯಾರೆಕ್ಟರ್ ಕೂಡ ತುಂಬ ಚೆನ್ನಾಗಿ ಬರ್ಕೊಂಡಿದ್ದಾರೆ, ಆ್ಯಂಡ್ ಅದನ್ನು ಅವರು ತುಂಬ ಚೆನ್ನಾಗಿ ನಿಭಾಯಿಸಿದ್ದಾರೆ. ಇನ್ನು ಸಿನಿಮಾದಲ್ಲಿ ಕಮಲ್ ಹಾಸನ್ ಅವ್ರದ್ದು ಕೂಡ ತುಂಬ ಮುಖ್ಯ ಪಾತ್ರ, ಬಟ್ ಅವರಿಗೆ ಈ ಸಿನಿಮಾದಲ್ಲಿ ತುಂಬ ಕಡಿಮೆ ಸ್ಪೇಸ್ ಕೊಟ್ಟಿದ್ದಾರೆ, ಬಿಕಾಸ್ ಮುಂಬರುವ ಸಿನಿಮಾಗಳಲ್ಲಿ ಅವರ ಪಾತ್ರ ತುಂಬ ಮುಖ್ಯವಾದಂಥದ್ದು. ಸದ್ಯಕ್ಕೆ ಈ ಸಿನಿಮಾದಲ್ಲಿ ಅವರು ಭಾಳಷ್ಟು ಕಡಿಮೆ ಸಮಯಕ್ಕೆ ಬರ್ತಾರೆ, ಆ್ಯಂಡ್ ಸಿನಿಮಾದ ಕ್ಲೈಮ್ಯಾಕ್ಸ್ ಮಾತ್ರ ಸಿನಿಮಾದ ಮೇಜರ್ ಪ್ಲಸ್ ಪಾಯಿಂಟ್ ಅಂತಲೇ ಹೇಳ್ಬೋದು. ಇನ್ನು ಸಿನಿಮಾದ ಮ್ಯೂಸಿಕ್ ಕಡೆಗೆ ಬಂದರೆ ಸಂತೋಷ್ ನಾರಾಯಣನ್ ಅವರು ಅದ್ಭುತವಾದ ಮ್ಯೂಸಿಕ್ ಕೊಟ್ಟಿದ್ದಾರೆ. ಆ ಮಹಾಭಾರತ ಸೀಕ್ವೆನ್ಸ್ಗಂತೂ ಕೊಟ್ಟಿರುವಂಥ ಮ್ಯೂಸಿಕ್ ನನಗೆ ತುಂಬಾ ಇಷ್ಟ ಆಯಿತು. ಇನ್ನು ಸಿನಿಮಾದಲ್ಲಿ ಸ್ವಲ್ಪ ನೆಗೆಟಿವ್ ಅಂತ ಅನಿಸಿದ್ದು ಸಿನಿಮಾದ ಫಸ್ಟ್ ಹಾಫ್. ಆ ರಾಕ್ಸಿ ಸುತ್ತ ಏನು ಕತೆ ನಡೆಯುತ್ತೆ ಅದು ಪೇಸಿಂಗಲ್ಲಿ ಸ್ವಲ್ಪ ಸ್ಲೋ ಆಯಿತು ಅಂತ ಅನಿಸುತ್ತೆ. ಬಿಕಾಸ್ ಆ ಕ್ಯಾರೆಕ್ಟರ್ನ ಯೂಸ್ ಮಾಡಿಕೊಂಡು ಡೈರೆಕ್ಟರ್ ಅವರು ಆ ವರ್ಡನ್ನು ಇಂಟ್ರೊಡ್ಯೂಸ್ ಮಾಡ್ತಾರೆ, ಆ್ಯಂಡ್ ಫಸ್ಟ್ ಹಾಫಲ್ಲಿ ಭಾಳಷ್ಟು ಕ್ಯಾರೆಕ್ಟರ್ಗಳನ್ನು ಎಸ್ಟಾಬ್ಲಿಷ್ ಮಾಡಬೇಕಾಗಿ ಬರುತ್ತೆ. ಅದಕ್ಕಾಗಿ ಸಿನಿಮಾದ ಫಸ್ಟ್ ಹಾಫ್ ನಿಮಗೆ ಸ್ವಲ್ಪ ಫೀಲ್ ಆಗುತ್ತೆ, ಬಟ್ ನೀವು ಅಷ್ಟೊಂದು ಪೇಷನ್ಸ್ ಇಟ್ಟರೆ ಸಿನಿಮಾದ ಸೆಕೆಂಡ್ ಹಾಫ್ ನಿಮಗೆ ತುಂಬಾ ಇಂಪ್ಯಾಕ್ಟನ್ನು ಕ್ರಿಯೇಟ್ ಮಾಡುತ್ತೆ. ಸೊ ಓವರಾಲಾಗಿ ಹೇಳಬೇಕಂದ್ರೆ ಸಿನಿಮಾ ತುಂಬಾ ಚೆನ್ನಾಗಿದೆ. ಈ ಸಿನಿಮಾನ ನೀವು ಖಂಡಿತ ನೋಡಲೇಬೇಕು, ನೀವು ಕೊಡೋ ಒಂದೊಂದು ರೂಪಾಯಿ ಕೂಡ ವರ್ತ್ ಇಟ್ ಅಂತಲೇ ಹೇಳ್ಬೋದು. ಸಿನಿಮಾ ಥಿಯೇಟರ್ಸ್ಗಳಲ್ಲಿದೆ, ಆದಷ್ಟು ಹೋಗಿ ನೋಡಿ. ಆ್ಯಂಡ್ ಈ ಸಿನಿಮಾದ ಕನ್ನಡ ಡಬ್ಬಿಂಗ್ ಕೂಡ ಚೆನ್ನಾಗಿದೆ. ಈ ಸಿನಿಮಾ ಮುಂದೆ ಅಮೆಜಾನ್ ಪ್ರೈಮ್ ವಿಡಿಯೋದಲ್ಲಿ ನೋಡೋಕ್ಕೆ ಸಿಗುತ್ತೆ. ಸಿನಿಮಾದ ಬಜೆಟ್ 600 ಕೋಟಿ. ನಾಗಶಿವನವರು ಈ ಸಿನಿಮಾದ ಕಥೆಯನ್ನು ಮತ್ತು ಸ್ಕ್ರೀನ್ ಪ್ಲೇಯನ್ನು ಭಾಳ ಹಿಂದೆಯಿಂದನೇ ಬರಿತಾ ಇದ್ದರು, ಆ್ಯಂಡ್ ಅದು ಕಂಪ್ಲೀಟ್ ಆದಮೇಲೆ ವೈಜಯಂತಿ ಮೂವೀಸ್ ಅವರು ಈ ಸಿನಿಮಾವನ್ನು ಸೆಪ್ಟೆಂಬರಲ್ಲಿ ಅನೌನ್ಸ್ ಮಾಡ್ತಾರೆ. ಹಾಗೂ ಅವರು ವಿಜುವಲ್ ಆರ್ಟಿಸ್ಟ್, ಡಿಸೈನರ್ಸ್ ಮತ್ತು ರೈಟರ್ಸ್ಗೋಸ್ಕರ ಕಾಸ್ಟಿಂಗ್ ಕಾಲ್ ಕೂಡ ಮಾಡ್ತಾರೆ. ಆ್ಯಂಡ್ ಮುಂದೆ ಈ ಸಿನಿಮಾದ ಲೀಡ್ ರೋಲ್ನಲ್ಲಿ ಪ್ರಭಾಸ್ ಅವರು ಕಾಣಿಸ್ಕೊಳ್ಳಲಿದ್ದಾರೆ ಅಂತ 26 ಫೆಬ್ರವರಿ 2020 ಅನೌನ್ಸ್ ಮಾಡ್ತಾರೆ. ಆ್ಯಂಡ್ ಇದರ ಟೆಂಟೇಟಿವ್ ಟೈಟಲನ್ನು ಪ್ರಭಾಸ್ 21 ಅಂತ ಇಡಲಾಗುತ್ತೆ. ಆ್ಯಂಡ್ ಈ ಸಿನಿಮಾದ ಶೂಟಿಂಗ್ ಸ್ಟಾರ್ಟ್ ಆಗೋದು ಅಕ್ಟೋಬರ್ 2020. ಮುಂದೆ ಪ್ರೀ ಪ್ರೊಡಕ್ಷನಲ್ಲಿ ಸಿನಿಮಾಗೆ ಪ್ರಾಜೆಕ್ಟ್ ಕೆ ಅಂತ ಹೆಸರಿಡಲಾಯಿತು. ಇದನ್ನು ಆ್ಯಸ್ ಎ ವರ್ಕಿಂಗ್ ಟೈಟಲ್ ಅಂತ ಪ್ರಾಜೆಕ್ಟ್ ಕೆ ಅಂತ ಇಡಲಾಯಿತು. ಈ ಸಿನಿಮಾದ ಪ್ರೊಡಕ್ಷನ್ ಡೀಟೇಲ್ಸನ್ನು ನೋಡೋಣ. ಡೈರೆಕ್ಟರ್ ನಾಗಶ್ವಿನ್ ಅವ್ರದ್ದು ಇದು 3ನೇ ಸಿನಿಮಾ. ಇದಕ್ಕೂ ಮುಂಚೆ ಅವರು ಎವಡೆ ಸುಬ್ರಹ್ಮಣ್ಯಂ ಮತ್ತು 2019 ಬಂದ ಮಹಾನಟಿಯನ್ನು ಡೈರೆಕ್ಟ್ ಮಾಡಿದ್ರು. ಅದರಲ್ಲಿ ಕೀರ್ತಿ ಸುರೇಶ್ ಅವರು ಮೇನ್ ಲೀಡ್ನಲ್ಲಿ ಕಾಣಿಸ್ಕೊಂಡಿದ್ದರು. ಅದು ಸಾವಿತ್ರಿ ಅವರ ಬಯೋಪಿಕ್ ಆಗಿತ್ತು. ಈ ಸಿನಿಮಾದ ಶೂಟಿಂಗನ್ನು ರಾಮೋಜಿ ಫಿಲ್ಮ್ ಸಿಟಿ ಹೈದರಾಬಾದಲ್ಲಿ ದೊಡ್ಡ ದೊಡ್ಡ ಸೆಟ್ಗಳನ್ನು ಹಾಕಿ ಶೂಟ್ ಮಾಡಲಾಯಿತು. ಇನ್ನು ಈ ಸಿನಿಮಾದ ಮ್ಯೂಸಿಕ್ ಕಡೆಗೆ ಬಂದರೆ ಮೊದಲಿಗೆ ಈ ಸಿನಿಮಾಕ್ಕೆ AR ರೆಹಮಾನ್ ಅವರು ಮ್ಯೂಸಿಕ್ ನೀಡಬೇಕಾಗಿತ್ತು, ಬಟ್ ಮುಂದೆ ಅದು ಸಂತೋಷ್ ನಾರಾಯಣನ್ ಅವರ ಕೈ ಸೇರಿತು. ಇನ್ನು ಈ ಸಿನಿಮಾದ ಬಜೆಟ್ 600 ಕೋಟಿ ಆಗಿದೆ. ಆ್ಯಂಡ್ ಇದು ಇಂಡಿಯಾದ ಮೋಸ್ಟ್ ಎಕ್ಸ್ಪೆನ್ಸಿವ್ ಫಿಲ್ಮ್ ಆಗಿದೆ. ಇನ್ನು ಸಿನಿಮಾದ VFX ಕಡೆಗೆ ಬಂದರೆ ಈ ಸಿನಿಮಾಗೆ ಮೇನ್ ಆಗಿ 2 VFX ಕಂಪನಿಗಳು ಕೆಲಸ ಮಾಡಿವೆ. ಒಂದು ಪ್ರೈಮ್ ಫೋಕಸ್ DNEG ಮತ್ತು ಇನ್ನೊಂದು ದ ಎಂಬಸಿ ವಿಜುವಲ್ ಎಫೆಕ್ಟ್ಸ್ ಸ್ಟುಡಿಯೋಸ್. ಈ ಸಿನಿಮಾದ ಆಡಿಯೋ ರೈಟ್ಸನ್ನು ಸರೇಗಮ ಯೂಟ್ಯೂಬ್ ಚಾನಲ್ ಅವರು ರೈಟ್ಸನ್ನು ತಗೊಂಡಿದ್ದಾರೆ. ಸಿನಿಮಾದಲ್ಲಿ 2 ಸಾಂಗ್ಸ್ಗಳಿದ್ದಾವೆ, ಒಂದು ಭೈರವ ಆ್ಯಂಥಮ್, ಇನ್ನೊಂದು ಥೀಮ್ ಆಫ್ ಕಲ್ಕಿ. ಈ 2 ಸಾಂಗ್ಸ್ಗಳನ್ನು ನೀವು ಸರೇಗಮ ಯೂಟ್ಯೂಬ್ ಚಾನಲ್ನಲ್ಲಿ ನೋಡಬಹುದು. ಇದರ ಫಸ್ಟ್ ಸಿಂಗಲ್ ಭೈರವ ಆ್ಯಂಥಮನ್ನು 16 ಜೂನ್ 2024 ರಿಲೀಸ್ ಮಾಡಲಾಯಿತು. ಇದರ ಸೆಕೆಂಡ್ ಸಿಂಗಲನ್ನು ಥೀಮ್ ಆಫ್ ಕಲ್ಕಿ ಸಾಂಗನ್ನು 25 ಜೂನ್ 2024 ರಿಲೀಸ್ ಮಾಡಲಾಯಿತು. ಈ 2 ಸಾಂಗ್ಸ್ಗಳಿಗೂ ಲಿರಿಕ್ಸನ್ನು ಬರೆದಿರೋದು ಕುಮಾರ್ ಅವರು. ಇನ್ನು ಸಿನಿಮಾದ OTT ರೈಟ್ಸ್ಗಳ ಬಗ್ಗೆ ಮಾತಾಡೋದಾದರೆ ಈ ಸಿನಿಮಾದ ಹಿಂದಿ ವರ್ಷನನ್ನು ನೆಟ್ಫ್ಲಿಕ್ಸ್ ಅವರು 175 ಕೋಟಿಗೆ ಖರೀದಿ ಮಾಡಿದ್ದಾರೆ. ಹಾಗೂ ಅಮೆಜಾನ್ ಪ್ರೈಮ್ ವಿಡಿಯೋದವರು ಉಳಿದ 4 ವರ್ಷನನ್ನು 200 ಕೋಟಿಗೆ ಖರೀದಿಸಿದ್ದಾರೆ. ಆ್ಯಂಡ್ ಭೈರವ ಆ್ಯಂಥಮ್ನ ಸಿಂಗರ್ಸ್ ದಿಲ್ಜಿತ್ ದೋಸಾಂತ್, ವಿಜಯ ನಾರಾಯಣ್ ಹಾಗೂ ಸಂತೋಷ್ ನಾರಾಯಣನ್ ಅವರು. ಮತ್ತು ಇದರ ಥೀಮ್ ಆಫ್ ಕಲ್ಕಿ ಸಾಂಗನ್ನು ಗೌತಮ್ ಭರದ್ವಾಜ್ ಅವರು ಹಾಡಿದ್ದಾರೆ. ಈ 2 ಸಾಂಗ್ಸ್ಗಳ ಟೋಟಲ್ ಲೆಂತ್ 5:52.
ಹೇಳುವಾಗ 1958ರಲ್ಲಿ ನಾನು ತೆಲುಗಿನ ಕಲ್ಕಿ 2898 AD ಸಿನಿಮಾದ ಬಗ್ಗೆ ಹೇಳ್ತೀನಿ. ಈ ಸಿನಿಮಾ ಹೇಗಿದೆ ಮತ್ತು ಇದು ಮುಂದೆ ಯಾವ OTT ಆ್ಯಪಲ್ಲಿ ಬರುತ್ತೆ, ಈ ಸಿನಿಮಾದ ಪ್ಲಾಟ್ ಏನು, ಈ ಸಿನಿಮಾದ ಕಾಸ್ಟಿಂಗ್ ಡೀಟೇಲ್ಸ್ ಏನು, ಈ ಸಿನಿಮಾದ ಟೆಕ್ನಿಕಲ್ ಡೀಟೇಲ್ಸ್, ಅದರ ಜೊತೆಗೆ ಸಿನಿಮಾದ ರಿಲೇಟೆಡ್ ಭಾಳಷ್ಟು ಫ್ಯಾಕ್ಟ್ಸ್ಗಳನ್ನು ನೋಡೋಣ. ಸೊ ವಿಡಿಯೋನ ಎಂಡ್ವರೆಗೂ ನೋಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಮಾಡ್ಕೊಳ್ಳಿ. ಸೊ ಲೆಟ್ಸ್ ಬಿಗಿನ್. ಕಲ್ಕಿ 2898 AD ಇದು 2024ರಲ್ಲಿ ಬಂದ ತೆಲುಗಿನ ಒಂದು ಎಪಿಕ್ ಡಿಸ್ಟೋಪಿಯನ್ ಸೈನ್ಸ್ ಫಿಕ್ಷನ್ ಆ್ಯಕ್ಷನ್ ಸಿನಿಮಾ. ಇದರ ರೈಟರ್ ಮತ್ತು ಡೈರೆಕ್ಟರ್ ನಾಗ್ ಅಶ್ವಿನ್ ಅವರು, ಸಿನಿಮಾದ ಪ್ರೊಡ್ಯೂಸರ್ ಸಿ ಅಶ್ವಿನಿ ದತ್, ಮತ್ತು ಇದು ವೈ ಜಯಂತಿ ಮೂವೀಸ್ ಬ್ಯಾನರ್ನಡಿ ತಯಾರಾದಂಥ ಸಿನಿಮಾ. ಈ ಸಿನಿಮಾದ ಲೀಡ್ರಲ್ಲಿದ್ದಾರೆ ಪ್ರಭಾಸ್, ಅಮಿತಾಬ್ ಬಚ್ಚನ್, ಕಮಲ್ ಹಾಸನ್, ದೀಪಿಕಾ ಪಡುಕೋಣೆ, ದಿಶಾ ಪಟಾನಿ ಮತ್ತು ಇನ್ನೂ ಹಲವು ಕಲಾವಿದರು. ಇನ್ನು ಸಿನಿಮಾದ ಕಾಸ್ಟಿಂಗ್ ಡೀಟೇಲ್ಸನ್ನು ನೋಡೋದಾದರೆ ಸಿನಿಮಾದಲ್ಲಿ ಪ್ರಭಾಸ್ ಅವರು ಭೈರವ ಅನ್ನೋ ರೋಲನ್ನು ಪ್ಲೇ ಮಾಡಿದ್ದಾರೆ. ಇವರು ಒಬ್ಬ ಬೌಂಟಿ ಹಂಟರ್ ಆಗಿ ಕಾಣಿಸ್ಕೊಂಡಿದ್ದಾರೆ. ಸಿನಿಮಾದಲ್ಲಿ ಅಮಿತಾಬ್ ಬಚ್ಚನ್ ಅವರು ಅಶ್ವತ್ಥಾಮನ ರೋಲನ್ನು ಪ್ಲೇ ಮಾಡಿದ್ದಾರೆ. ಇದರಲ್ಲಿ ಕಮಲ್ ಹಾಸನ್ ಅವರು ಸುಪ್ರೀಂ ಆಸ್ಕಿನ್ ಆಗಿ ಕಾಣಿಸ್ಕೊಂಡಿದ್ದಾರೆ. ದೀಪಿಕಾ ಪಡುಕೋಣೆ ಅವರು ಸುಮತಿಯಾಗಿ ಕಾಣಿಸ್ಕೊಂಡಿದ್ದಾರೆ. ದಿಶಾ ಪಟಾಣಿ ಅವರು ರಾಕ್ಸಿಯಾಗಿ ಕಾಣಿಸ್ಕೊಂಡಿದ್ದಾರೆ. ಶೋಭನಾ ಅವರು ಮರಿಯಮ್ ಅನ್ನೋ ಕ್ಯಾರೆಕ್ಟರನ್ನು ಪ್ಲೇ ಮಾಡಿದ್ದಾರೆ. ಶಾಶ್ವತ ಚಟರ್ಜಿ ಅವರು ಕಮಾಂಡರ್ ಮಾನಸ್ ಆಗಿ ಕಾಣಿಸ್ಕೊಂಡಿದ್ದಾರೆ. ಬ್ರಹ್ಮಾನಂದಂ ಅವರು ರಾಜನಾಗಿ ಕಾಣಿಸ್ಕೊಂಡಿದ್ದಾರೆ. ಇವರು ಭೈರವನ ಲ್ಯಾಂಡ್ ಲಾರ್ಡ್ ಆಗಿರ್ತಾರೆ. ಪಶುಪತಿ ಅವರು ವೀರನಾಗಿ ಕಾಣಿಸ್ಕೊಂಡಿದ್ದಾರೆ. ಇವರು ಶಂಬಾಲದ ಒಬ್ಬ ರೆಬಲ್ ಆಗಿದ್ದಾರೆ. ಅನ್ನಾ ಬೇನ್ ಅವರು ಕೈರಾಗಿ ಕಾಣಿಸ್ಕೊಂಡಿದ್ದಾರೆ. ಇವರು ಕೂಡ ಶಂಬಾಲದ ಒಬ್ಬ ರೆಬಲ್ ಆಗಿ ಕಾಣಿಸ್ಕೊಂಡಿದ್ದಾರೆ. ಮಾಳ್ವಿಕಾ ನಾಯರ್ ಅವರು ಉತ್ತರಾನ ರೋಲನ್ನು ಪ್ಲೇ ಮಾಡಿದ್ದಾರೆ. ಸಿನಿಮಾದಲ್ಲಿ ಕೀರ್ತಿ ಸುರೇಶ್ ಅವರು ಭೈರವನ ಕಾರ್ ಬುಜ್ಜಿಗೆ ವಾಯ್ಸ್ ಓವರನ್ನು ಕೊಟ್ಟಿದ್ದಾರೆ. ಇನ್ನು ಸಿನಿಮಾದ ಟೆಕ್ನಿಕಲ್ ಡೀಟೇಲ್ಸನ್ನು ನೋಡೋದಾದರೆ ಸಿನಿಮಾದ ಡೈರೆಕ್ಟರ್ ನಾಗ ಅಶ್ವಿನ್ ಅವರು, ಈ ಸಿನಿಮಾದ ಸ್ಕ್ರೀನ್ ಪ್ಲೇ ಅನ್ನು ಕೂಡ ಅವರೇ ಬರೆದಿದ್ದಾರೆ. ಈ ಸಿನಿಮಾದ ಡೈಲಾಗ್ಸನ್ನು ಬರೆದಿರೋದು ಸಾಯಿ ಮಾಧವ್ ಬುರ್ರಾ ಮತ್ತು ನಾಗ ಅಶ್ವಿನ್ ಅವರು. ಈ ಸಿನಿಮಾದ ಸ್ಟೋರಿಯನ್ನು ಕೂಡ ನಾಗ ಅಶ್ವಿನ್ ಅವರೇ ಬರೆದಿದ್ದಾರೆ. ಸಿನಿಮಾದ ಪ್ರೊಡ್ಯೂಸರ್ ಸಿ ಅಶ್ವಿನಿ ದತ್, ಇದರ ಸಿನಿಮಾಟೋಗ್ರಾಫರ್ ಜಾರ್ಡೆ ಸ್ಟೋಜಿಕೋವಿಕ್, ಈ ಸಿನಿಮಾದ ಎಡಿಟರ್ ಕೋಟಗಿರಿ ವೆಂಕಟೇಶ್ವರ ರಾವ್. ಈ ಸಿನಿಮಾಗೆ ಸಂತೋಷ್ ನಾರಾಯಣನ್ ಅವರ ಮ್ಯೂಸಿಕ್ ಕಂಪೋಸಿಷನ್ ಇದೆ. ಸಿನಿಮಾದ ಪ್ರೊಡಕ್ಷನ್ ಕಂಪನಿ ವೈ ಜಯಂತಿ ಮೂವೀಸ್. ಈ ಸಿನಿಮಾದ ಡಿಸ್ಟ್ರಿಬ್ಯೂಟರ್ಸ್ ಎ ಫಿಲ್ಮ್ಸ್ ಮತ್ತು ಶ್ರೀ ವೆಂಕಟೇಶ್ವರ ಕ್ರಿಯೇಷನ್ಸ್. ಈ ಸಿನಿಮಾವು 27 ಜೂನ್ 2024ಕ್ಕೆ ಥಿಯೇಟರ್ಸ್ಗಳಲ್ಲಿ ರಿಲೀಸ್ ಆಗಿದೆ. ಈ ಸಿನಿಮಾದ ಟೋಟಲ್ ರನ್ನಿಂಗ್ ಟೈಮ್ 181 ನಿಮಿಷಗಳು, ಅಂದರೆ 3 ಗಂಟೆಗಳ ಕಾಲ ಈ ಮೂವಿ ನಡೆಯುತ್ತೆ. ಈ ಸಿನಿಮಾವು ಪ್ಯಾನ್ ಇಂಡಿಯಾ ಲ್ಯಾಂಗ್ವೇಜ್ನಲ್ಲಿ ರಿಲೀಸ್ ಆಗಿದೆ, ಅಂದರೆ ತೆಲುಗು, ಹಿಂದಿ, ಕನ್ನಡ, ಮಲಯಾಳಂ ಮತ್ತು ತಮಿಳು ಲ್ಯಾಂಗ್ವೇಜ್ನಲ್ಲಿ ರಿಲೀಸ್ ಆಗಿದೆ. ಸಿನಿಮಾದ ಬಜೆಟ್ 600 ಕೋಟಿ. ಸಿನಿಮಾದ ಪ್ಲಾಟ್ ನೋಡೋದಾದರೆ ಪ್ರಭಾಸ್ನ ಕ್ಯಾರೆಕ್ಟರ್ ಭೈರವ ಒಬ್ಬ ಬೌಂಟಿ ಹಂಟರ್, ಅವನು ಕಾಶಿಯಲ್ಲಿ ಇರ್ತಾನೆ. ಅವನಿಗೆ ಕಾಂಪ್ಲೆಕ್ಸ್ಗೆ ಹೋಗ್ಬೇಕು ಅನ್ನೋದು ದೊಡ್ಡ ಕನಸಾಗಿರುತ್ತೆ. ಬಟ್ ಅಲ್ಲಿಗೆ ಹೋಗ್ಬೇಕು ಅಂದರೆ 1 ಮಿಲಿಯನ್ ಯೂನಿಟ್ ಬೇಕು. ಆ್ಯಂಡ್ ಈ ಕಡೆ ದೀಪಿಕಾನ ಕ್ಯಾರೆಕ್ಟರ್ ಸುಮತಿ ಕಾಂಪ್ಲೆಕ್ಸ್ ಅಲ್ಲಿ ಕೆಲಸ ಮಾಡ್ತಾ ಇರ್ತಾಳೆ. ಆ್ಯಂಡ್ ಅವಳು ಒಂದು ದಿನ ಅಲ್ಲಿಂದ ತಪ್ಪಿಸ್ಕೊಂಡು ಬರ್ತಾಳೆ. ಸೊ ಆವಾಗ ಕಾಂಪ್ಲೆಕ್ಸ್ ಅವರು 1 ಮಿಲಿಯನ್ ಯೂನಿಟ್ ಬೌಂಟಿಯನ್ನು ಅನೌನ್ಸ್ ಮಾಡ್ತಾರೆ. ಸೊ ಇಂಥ ಆಪರ್ಚುನಿಟಿ ಸಿಕ್ಕಾಗ ಭೈರವ ಅದನ್ನು ಯೂಸ್ ಮಾಡ್ಕೊತಾನ. ಅವಳನ್ನು ಹಿಡಿದುಕೊಟ್ಟು ಭೈರವ ಕಾಂಪ್ಲೆಕ್ಸ್ಗೆ ಹೋಗ್ತಾನ. ಈ ಸುಮತಿ ಯಾರು, ಈ ಕಾಂಪ್ಲೆಕ್ಸಲ್ಲಿ ಏನಿದೆ, ಆ್ಯಂಡ್ ಈ ಕಲಿ ಯಾರು, ಮುಂದೆ ಸಿನಿಮಾದಲ್ಲಿ ಏನೆಲ್ಲ ಆಗುತ್ತೆ ಅನ್ನೋದನ್ನು ನೀವು ಸಿನಿಮಾದಲ್ಲೇ ನೋಡಬೇಕು. ಸಿನಿಮಾದ ಪ್ಲಾಟ್ ತುಂಬ ಚೆನ್ನಾಗಿ ಬರ್ಕೊಂಡಿದ್ದಾರೆ. ನಮಗೆ ಮಹಾಭಾರತದ ಬಗ್ಗೆ ಮೊದಲೇ ಗೊತ್ತಿದ್ರು, ಆ್ಯಂಡ್ ಈ ಸಿನಿಮಾದಲ್ಲಿ ಅದರ ಮುಂದುವರೆದ ಭಾಗವನ್ನು ತುಂಬ ಚೆನ್ನಾಗಿ ಬರ್ಕೊಂಡಿದ್ದಾರೆ ಅಂತಲೇ ಹೇಳ್ತೀನಿ. ಆ್ಯಂಡ್ ಸಿನಿಮಾದಲ್ಲಿ ನನಗೆ ಮೇಜರಾಗಿ ಇಷ್ಟ ಆಗಿರೋದು ಆ ಮಹಾಭಾರತ ಪೋರ್ಷನ್. ಸಿನಿಮಾದ ಸ್ಟಾರ್ಟಿಂಗಲ್ಲಿ ಅದು ಬರುತ್ತೆ, ಆ್ಯಂಡ್ ಆವಾಗವಾಗ ಸಿನಿಮಾದ ಮಧ್ಯದಲ್ಲಿ ಅದನ್ನು ತಂದು ಬ್ಲೆಂಡ್ ಮಾಡಿದ್ದಾರೆ. ಆ್ಯಂಡ್ ಆ ಪೋರ್ಷನ್ ಬಂದಾಗೆಲ್ಲ ಗೂಸ್ ಬಂಪ್ಸ್ ಬರೋದು ಗ್ಯಾರಂಟಿ. ಬಿಕಾಸ್ ಆ ಪೋರ್ಷನ್ ಬಂದಾಗ ಅಲ್ಲಿರೋ ಮ್ಯೂಸಿಕ್, ಆ ಎನ್ವಿರಾನ್ಮೆಂಟ್, ಆ್ಯಂಡ್ ಆ ಪೋರ್ಷನ್ ತುಂಬ ಚೆನ್ನಾಗಿ ಬರ್ಕೊಂಡಿದ್ದಾರೆ. ಆ್ಯಂಡ್ ಅದನ್ನು ತುಂಬ ಚೆನ್ನಾಗಿ ಎಕ್ಸಿಕ್ಯೂಟ್ ಕೂಡ ಮಾಡಿದ್ದಾರೆ. ಮೇ ಬಿ ಇದಕ್ಕೂ ಮುಂಚೆ ಮಹಾಭಾರತನ ಯಾರು ಕೂಡ ಇಷ್ಟೊಂದು ಬ್ಯೂಟಿಫುಲ್ ಆಗಿ ತೋರಿಸಿಲ್ಲ. ಆ VFX ವರ್ಕ್, CGI ವರ್ಕ್ಸ್ ಎಲ್ಲನೂ ತುಂಬ ಚೆನ್ನಾಗಾಗಿದೆ. ಸಿನಿಮಾದ ಸ್ಕ್ರೀನ್ ಪ್ಲೇನ್ನ ನಾಗಶ್ವಿನ್ ಅವರು ತುಂಬ ಚೆನ್ನಾಗಿ ಬರ್ಕೊಂಡಿದ್ದಾರೆ. ಇನ್ನು ಪರ್ಫಾರ್ಮೆನ್ಸ್ ವಿಷಯಕ್ಕೆ ಬಂದರೆ ಇಲ್ಲಿ ಬಹಳಷ್ಟು ಕ್ಯಾರೆಕ್ಟರ್ಸ್ಗಳು ಬರ್ತವೆ. ಆ್ಯಂಡ್ ಅದರಲ್ಲಿ ಮೇನ್ ಆಗಿ ಇರೋದು ಅಮಿತಾಬ್ ಬಚ್ಚನ್ ಅವರ ಅಶ್ವತ್ಥಾಮನ ಕ್ಯಾರೆಕ್ಟರ್. ಅದು ಸಿನಿಮಾದುದ್ದಕ್ಕೂ ಮುಖ್ಯ ಪಾತ್ರವನ್ನು ನಿಭಾಯಿಸುತ್ತೆ. ಆ್ಯಂಡ್ ಅಮಿತಾಬ್ ಬಚ್ಚನ್ ಅವರು ಈ ವಯಸ್ಸಲ್ಲಿ ಆ ಸ್ಟಂಟ್ಸ್ಗಳನ್ನು, ಆ ಡೈಲಾಗ್ಸ್, ಅವರ ಧ್ವನಿ ತುಂಬಾ ಚೆನ್ನಾಗಿತ್ತು. ಈ ವಯಸ್ಸಲ್ಲಿ ಅವರ ಈ ಪರ್ಫಾರ್ಮೆನ್ಸ್ ಮಾತ್ರ ತುಂಬ ಮೆಚ್ಚುವಂಥದ್ದೇ. ಆ್ಯಂಡ್ ಪ್ರಭಾಸ್ ಅವರು ಹಿಂದಿನ ಸಿನಿಮಾಗಳಿಗೆ ಕಂಪೇರ್ ಮಾಡಿದರೆ ಈ ಸಿನಿಮಾಗೆ ತುಂಬ ಅಂದರೆ ತುಂಬಾ ಇಂಪ್ರೂವ್ ಆಗಿದ್ದಾರೆ. ಬಾಹುಬಲಿ ನಂತರ ಇದು ಅವರ ದಿ ಬೆಸ್ಟ್ ವರ್ಕ್ ಅಂತಲೇ ಹೇಳ್ತೀನಿ. ಸಿನಿಮಾದುದ್ದಕ್ಕೂ ಕಾಮಿಡಿ ಮಾಡ್ಕೊತಾ
ಆ್ಯಂಡ್ ಕ್ಲೈಮ್ಯಾಕ್ಸಲ್ಲಿ ಅವರ ಪಾತ್ರ ತುಂಬಾ ಸೀರಿಯಸ್ ಆಗುತ್ತೆ, ಅದು ಯಾವ ರೀತಿ ಅನ್ನೋದನ್ನು ನೀವು ಸಿನಿಮಾದಲ್ಲೇ ನೋಡಿ ತಿಳ್ಕೊಬೇಕು. ಆ್ಯಂಡ್ ಸಿನಿಮಾದಲ್ಲಿ ಭಾಳಷ್ಟು ಕ್ಯಾಮಿಯೋಸ್ಗಳಿದ್ದಾವೆ. ಆ್ಯಂಡ್ ಕ್ಯಾಮಿಯೋಗಳು ಬಂದಾಗ ಮಾತ್ರ ತುಂಬಾ ಎಕ್ಸೈಟ್ಮೆಂಟ್ ಆಗಿತ್ತು, ಆ್ಯಂಡ್ ಅವು ತುಂಬಾ ಮಜಾ ಕೊಟ್ಟವು ಅಂತ ಹೇಳ್ತೀನಿ. ಆ್ಯಂಡ್ ಸಿನಿಮಾದಲ್ಲಿ ಆ್ಯಕ್ಷನ್ ಸೀಕ್ವೆನ್ಸ್ಗಳು ಕೂಡ ಸಾಕಷ್ಟು ಇದ್ದಾವೆ, ಆ್ಯಂಡ್ ಅವು ತುಂಬ ಚೆನ್ನಾಗಿದ್ವು. ಒಂದೆರಡು ಕಡೆ ಸ್ವಲ್ಪ ಬೆಟರ್ ಆಗ್ಬೋದಿತ್ತು, ಬಟ್ ಇಟ್ಸ್ ಓಕೆ, ನಡೆಯುತ್ತೆ. ಇನ್ನು ದೀಪಿಕಾ ಪಡುಕೋಣ್ ಅವರ ಕ್ಯಾರೆಕ್ಟರ್ ಕೂಡ ತುಂಬ ಚೆನ್ನಾಗಿ ಬರ್ಕೊಂಡಿದ್ದಾರೆ, ಆ್ಯಂಡ್ ಅದನ್ನು ಅವರು ತುಂಬ ಚೆನ್ನಾಗಿ ನಿಭಾಯಿಸಿದ್ದಾರೆ. ಇನ್ನು ಸಿನಿಮಾದಲ್ಲಿ ಕಮಲ್ ಹಾಸನ್ ಅವ್ರದ್ದು ಕೂಡ ತುಂಬ ಮುಖ್ಯ ಪಾತ್ರ, ಬಟ್ ಅವರಿಗೆ ಈ ಸಿನಿಮಾದಲ್ಲಿ ತುಂಬ ಕಡಿಮೆ ಸ್ಪೇಸ್ ಕೊಟ್ಟಿದ್ದಾರೆ, ಬಿಕಾಸ್ ಮುಂಬರುವ ಸಿನಿಮಾಗಳಲ್ಲಿ ಅವರ ಪಾತ್ರ ತುಂಬ ಮುಖ್ಯವಾದಂಥದ್ದು. ಸದ್ಯಕ್ಕೆ ಈ ಸಿನಿಮಾದಲ್ಲಿ ಅವರು ಭಾಳಷ್ಟು ಕಡಿಮೆ ಸಮಯಕ್ಕೆ ಬರ್ತಾರೆ. ಆ್ಯಂಡ್ ಸಿನಿಮಾದ ಕ್ಲೈಮ್ಯಾಕ್ಸ್ ಮಾತ್ರ ಸಿನಿಮಾದ ಮೇಜರ್ ಪ್ಲಸ್ ಪಾಯಿಂಟ್ ಅಂತಲೇ ಹೇಳ್ಬೋದು. ಇನ್ನು ಸಿನಿಮಾದ ಮ್ಯೂಸಿಕ್ ಕಡೆಗೆ ಬಂದರೆ ಸಂತೋಷ್ ನಾರಾಯಣನ್ ಅವರು ಅದ್ಭುತವಾದ ಮ್ಯೂಸಿಕ್ ಕೊಟ್ಟಿದ್ದಾರೆ. ಆ ಮಹಾಭಾರತ ಸೀಕ್ವೆನ್ಸ್ಗಂತೂ ಕೊಟ್ಟಿರುವಂಥ ಮ್ಯೂಸಿಕ್ ನನಗೆ ತುಂಬಾ ಇಷ್ಟ ಆಯಿತು. ಇನ್ನು ಸಿನಿಮಾದಲ್ಲಿ ಸ್ವಲ್ಪ ನೆಗೆಟಿವ್ ಅಂತ ಅನಿಸಿದ್ದು ಸಿನಿಮಾದ ಫಸ್ಟ್ ಹಾಫ್. ಆ ರಾಕ್ಸಿ ಸುತ್ತ ಏನು ಕತೆ ನಡೆಯುತ್ತೆ ಅದು ಪೇಸಿಂಗಲ್ಲಿ ಸ್ವಲ್ಪ ಸ್ಲೋ ಆಯಿತು ಅಂತ ಅನಿಸುತ್ತೆ. ಬಿಕಾಸ್ ಆ ಕ್ಯಾರೆಕ್ಟರ್ನ ಯೂಸ್ ಮಾಡಿಕೊಂಡು ಡೈರೆಕ್ಟರ್ ಅವರು ಆ ವರ್ಲ್ಡನ್ನು ಇಂಟ್ರೊಡ್ಯೂಸ್ ಮಾಡ್ತಾರೆ. ಆ್ಯಂಡ್ ಫಸ್ಟ್ ಹಾಫಲ್ಲಿ ಭಾಳಷ್ಟು ಕ್ಯಾರೆಕ್ಟರ್ಗಳನ್ನು ಎಸ್ಟಾಬ್ಲಿಷ್ ಮಾಡಬೇಕಾಗಿ ಬರುತ್ತೆ. ಅದಕ್ಕಾಗಿ ಸಿನಿಮಾದ ಫಸ್ಟ್ ಹಾಫ್ ನಿಮಗೆ ಸ್ವಲ್ಪ ಫೀಲ್ ಆಗುತ್ತೆ, ಬಟ್ ನೀವು ಅಷ್ಟೊಂದು ಪೇಷನ್ಸ್ ಇಟ್ಟರೆ ಸಿನಿಮಾದ ಸೆಕೆಂಡ್ ಹಾಫ್ ನಿಮಗೆ ತುಂಬಾ ಇಂಪ್ಯಾಕ್ಟನ್ನು ಕ್ರಿಯೇಟ್ ಮಾಡುತ್ತೆ. ಸೊ ಓವರಾಲಾಗಿ ಹೇಳಬೇಕಂದ್ರೆ ಸಿನಿಮಾ ತುಂಬಾ ಚೆನ್ನಾಗಿದೆ. ಈ ಸಿನಿಮಾನ ನೀವು ಖಂಡಿತ ನೋಡಲೇಬೇಕು, ನೀವು ಕೊಡೋ ಒಂದೊಂದು ರೂಪಾಯಿ ಕೂಡ ವರ್ತ್ ಇಟ್ ಅಂತಲೇ ಹೇಳ್ಬೋದು. ಸಿನಿಮಾ ಥಿಯೇಟರ್ಸ್ಗಳಲ್ಲಿದೆ, ಆದಷ್ಟು ಹೋಗಿ ನೋಡಿ. ಆ್ಯಂಡ್ ಈ ಸಿನಿಮಾದ ಕನ್ನಡ ಡಬ್ಬಿಂಗ್ ಕೂಡ ಚೆನ್ನಾಗಿದೆ. ಈ ಸಿನಿಮಾ ಮುಂದೆ ಅಮೆಜಾನ್ ಪ್ರೈಮ್ ವಿಡಿಯೋದಲ್ಲಿ ನೋಡೋಕ್ಕೆ ಸಿಗುತ್ತೆ. ಸಿನಿಮಾದ ಬಜೆಟ್ 600 ಕೋಟಿ. ನಾಗಶಿವನವರು ಈ ಸಿನಿಮಾದ ಕಥೆಯನ್ನು ಮತ್ತು ಸ್ಕ್ರೀನ್ ಪ್ಲೇಯನ್ನು ಭಾಳ ಹಿಂದೆಯಿಂದನೇ ಬರಿತಾ ಇದ್ದರು. ಆ್ಯಂಡ್ ಅದು ಕಂಪ್ಲೀಟ್ ಆದಮೇಲೆ ವೈಜಯಂತಿ ಮೂವೀಸ್ ಅವರು ಈ ಸಿನಿಮಾವನ್ನು ಸೆಪ್ಟೆಂಬರಲ್ಲಿ ಅನೌನ್ಸ್ ಮಾಡ್ತಾರೆ. ಹಾಗೂ ಅವರು ವಿಜುವಲ್ ಆರ್ಟಿಸ್ಟ್, ಡಿಸೈನರ್ಸ್ ಮತ್ತು ರೈಟರ್ಸ್ಗೋಸ್ಕರ ಕಾಸ್ಟಿಂಗ್ ಕಾಲ್ ಕೂಡ ಮಾಡ್ತಾರೆ. ಆ್ಯಂಡ್ ಮುಂದೆ ಈ ಸಿನಿಮಾದ ಲೀಡ್ ರೋಲ್ನಲ್ಲಿ ಪ್ರಭಾಸ್ ಅವರು ಕಾಣಿಸ್ಕೊಳ್ಳಲಿದ್ದಾರೆ ಅಂತ 26 ಫೆಬ್ರವರಿ 2020 ಅನೌನ್ಸ್ ಮಾಡ್ತಾರೆ. ಆ್ಯಂಡ್ ಇದರ ಟೆಂಟೇಟಿವ್ ಟೈಟಲನ್ನು ಪ್ರಭಾಸ್ 21 ಅಂತ ಇಡಲಾಗುತ್ತೆ. ಆ್ಯಂಡ್ ಈ ಸಿನಿಮಾದ ಶೂಟಿಂಗ್ ಸ್ಟಾರ್ಟ್ ಆಗೋದು ಅಕ್ಟೋಬರ್ 2020. ಮುಂದೆ ಪ್ರೀ ಪ್ರೊಡಕ್ಷನಲ್ಲಿ ಸಿನಿಮಾಗೆ ಪ್ರಾಜೆಕ್ಟ್ ಕೆ ಅಂತ ಹೆಸರಿಡಲಾಯಿತು. ಇದನ್ನು ಆ್ಯಸ್ ಎ ವರ್ಕಿಂಗ್ ಟೈಟಲ್ ಅಂತ ಪ್ರಾಜೆಕ್ಟ್ ಕೆ ಅಂತ ಇಡಲಾಯಿತು. ಈ ಸಿನಿಮಾದ ಪ್ರೊಡಕ್ಷನ್ ಡೀಟೇಲ್ಸನ್ನು ನೋಡೋಣ. ಡೈರೆಕ್ಟರ್ ನಾಗಶ್ವಿನ್ ಅವ್ರದ್ದು ಇದು 3ನೇ ಸಿನಿಮಾ. ಇದಕ್ಕೂ ಮುಂಚೆ ಅವರು ಎವಡೆ ಸುಬ್ರಹ್ಮಣ್ಯಂ ಮತ್ತು 2019 ಬಂದ ಮಹಾನಟಿಯನ್ನು ಡೈರೆಕ್ಟ್ ಮಾಡಿದ್ರು. ಅದರಲ್ಲಿ ಕೀರ್ತಿ ಸುರೇಶ್ ಅವರು ಮೇನ್ ಲೀಡ್ನಲ್ಲಿ ಕಾಣಿಸ್ಕೊಂಡಿದ್ದರು. ಅದು ಸಾವಿತ್ರಿ ಅವರ ಬಯೋಪಿಕ್ ಆಗಿತ್ತು. ಈ ಸಿನಿಮಾದ ಶೂಟಿಂಗನ್ನು ರಾಮೋಜಿ ಫಿಲ್ಮ್ ಸಿಟಿ ಹೈದರಾಬಾದಲ್ಲಿ ದೊಡ್ಡ ದೊಡ್ಡ ಸೆಟ್ಗಳನ್ನು ಹಾಕಿ ಶೂಟ್ ಮಾಡಲಾಯಿತು. ಇನ್ನು ಈ ಸಿನಿಮಾದ ಮ್ಯೂಸಿಕ್ ಕಡೆಗೆ ಬಂದರೆ ಮೊದಲಿಗೆ ಈ ಸಿನಿಮಾಕ್ಕೆ AR ರೆಹಮಾನ್ ಅವರು ಮ್ಯೂಸಿಕ್ ನೀಡಬೇಕಾಗಿತ್ತು, ಬಟ್ ಮುಂದೆ ಅದು ಸಂತೋಷ್ ನಾರಾಯಣನ್ ಅವರ
ಹಲೋಗಾರೆ, ಇವತ್ತಿನ ನೋಡೋದಲ್ಲಿ ನಾನು ತೆಲುಗಿನ ಕಲ್ಕಿ 2898 AD ಸಿನಿಮಾದ ಬಗ್ಗೆ ಹೇಳ್ತೀನಿ. ಈ ಸಿನಿಮಾ ಹೇಗಿದೆ ಮತ್ತು ಇದು ಮುಂದೆ ಯಾವ OTT ಆ್ಯಪಲ್ಲಿ ಬರುತ್ತೆ, ಈ ಸಿನಿಮಾದ ಪ್ಲಾಟ್ ಏನು, ಈ ಸಿನಿಮಾದ ಕಾಸ್ಟಿಂಗ್ ಡೀಟೇಲ್ಸ್ ಏನು, ಈ ಸಿನಿಮಾದ ಟೆಕ್ನಿಕಲ್ ಡೀಟೇಲ್ಸ್, ಅದರ ಜೊತೆಗೆ ಸಿನಿಮಾದ ರಿಲೇಟೆಡ್ ಭಾಳಷ್ಟು ಫ್ಯಾಕ್ಟ್ಸ್ಗಳನ್ನು ನೋಡೋಣ. ಸೊ ವಿಡಿಯೋನ ಎಂಡ್ವರೆಗೂ ನೋಡಿ, ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಮಾಡ್ಕೊಳ್ಳಿ. ಸೊ ಲೆಟ್ಸ್ ಬಿಗಿನ್. ಕಲ್ಕಿ 2898 AD ಇದು 2024 ಬಂದ ತೆಲುಗಿನ ಒಂದು ಎಪಿಕ್ ಡಿಸ್ಟೋಪಿಯನ್ ಸೈನ್ಸ್ ಫಿಕ್ಷನ್ ಆ್ಯಕ್ಷನ್ ಸಿನಿಮಾ. ಇದರ ರೈಟರ್ ಮತ್ತು ಡೈರೆಕ್ಟರ್ ನಾಗ್ ಅಶ್ವಿನ್ ಅವರು. ಸಿನಿಮಾದ ಪ್ರೊಡ್ಯೂಸರ್ ಸಿ ಅಶ್ವಿನಿ ದತ್. ಮತ್ತು ಇದು ವೈ ಜಯಂತಿ ಮೂವೀಸ್ ಬ್ಯಾನರ್ನಡಿ ತಯಾರಾದಂಥ ಸಿನಿಮಾ. ಈ ಸಿನಿಮಾದ ಲೀಡ್ ರೋಲ್ನಲ್ಲಿದ್ದಾರೆ ಪ್ರಭಾಸ್, ಅಮಿತಾಬ್ ಬಚ್ಚನ್, ಕಮಲ್ ಹಾಸನ್, ದೀಪಿಕಾ ಪಡುಕೋಣೆ, ದಿಶಾ ಪಟಾಣಿ ಮತ್ತು ಇನ್ನೂ ಹಲವು ಕಲಾವಿದರು. ಇನ್ನು ಸಿನಿಮಾದ ಕಾಸ್ಟಿಂಗ್ ಡೀಟೇಲ್ಸನ್ನು ನೋಡೋದಾದರೆ, ಸಿನಿಮಾದಲ್ಲಿ ಪ್ರಭಾಸ್ ಅವರು ಭೈರವ ಅನ್ನೋ ರೋಲನ್ನು ಪ್ಲೇ ಮಾಡಿದ್ದಾರೆ. ಇವರು ಒಬ್ಬ ಬೌಂಟಿ ಹಂಟರ್ ಆಗಿ ಕಾಣಿಸ್ಕೊಂಡಿದ್ದಾರೆ. ಸಿನಿಮಾದಲ್ಲಿ ಅಮಿತಾಬ್ ಬಚ್ಚನ್ ಅವರು ಅಶ್ವತ್ಥಾಮನ ರೋಲನ್ನು ಪ್ಲೇ ಮಾಡಿದ್ದಾರೆ. ಇದರಲ್ಲಿ ಕಮಲ್ ಹಾಸನ್ ಅವರು ಸುಪ್ರೀಂ ಆಸ್ಕಿನ್ ಆಗಿ ಕಾಣಿಸ್ಕೊಂಡಿದ್ದಾರೆ. ದೀಪಿಕಾ ಪಡುಕೋಣೆ ಅವರು ಸುಮತಿಯಾಗಿ ಕಾಣಿಸ್ಕೊಂಡಿದ್ದಾರೆ. ದಿಶಾ ಪಟಾಣಿ ಅವರು ರಾಕ್ಸಿಯಾಗಿ ಕಾಣಿಸ್ಕೊಂಡಿದ್ದಾರೆ. ಶೋಭನಾ ಅವರು ಮರಿಯಮ್ ಅನ್ನೋ ಕ್ಯಾರೆಕ್ಟರನ್ನು ಪ್ಲೇ ಮಾಡಿದ್ದಾರೆ. ಶಾಶ್ವತ ಚಟರ್ಜಿ ಅವರು ಕಮಾಂಡರ್ ಮಾನಸ್ ಆಗಿ ಕಾಣಿಸ್ಕೊಂಡಿದ್ದಾರೆ. ಬ್ರಹ್ಮಾನಂದಂ ಅವರು ರಾಜನಾಗಿ ಕಾಣಿಸ್ಕೊಂಡಿದ್ದಾರೆ. ಇವರು ಭೈರವನ ಲ್ಯಾಂಡ್ ಲಾರ್ಡ್ ಆಗಿರ್ತಾರೆ. ಪಶುಪತಿ ಅವರು ವೀರನಾಗಿ ಕಾಣಿಸ್ಕೊಂಡಿದ್ದಾರೆ. ಇವರು ಶಂಬಾಲದ ಒಬ್ಬ ರೆಬಲ್ ಆಗಿದ್ದಾರೆ. ಅನ್ನಾಬೇನ್ ಅವರು ಕೈರಾಗಿ ಕಾಣಿಸ್ಕೊಂಡಿದ್ದಾರೆ. ಇವರು ಕೂಡ ಶಂಬಾಲದ ಒಬ್ಬ ರೆಬಲ್ ಆಗಿ ಕಾಣಿಸ್ಕೊಂಡಿದ್ದಾರೆ. ಮಾಳ್ವಿಕಾ ನಾಯರ್ ಅವರು ಉತ್ತರಾನ ರೋಲನ್ನು ಪ್ಲೇ ಮಾಡಿದ್ದಾರೆ. ಸಿನಿಮಾದಲ್ಲಿ ಕೀರ್ತಿ ಸುರೇಶ್ ಅವರು ಭೈರವನ ಕಾರ್ ಬುಜ್ಜಿಗೆ ವಾಯ್ಸ್ ಓವರನ್ನು ಕೊಟ್ಟಿದ್ದಾರೆ. ಇನ್ನು ಸಿನಿಮಾದ ಟೆಕ್ನಿಕಲ್ ಡೀಟೇಲ್ಸನ್ನು ನೋಡೋದಾದರೆ, ಸಿನಿಮಾದ ಡೈರೆಕ್ಟರ್ ನಾಗ ಅಶ್ವಿನ್ ಅವರು. ಈ ಸಿನಿಮಾದ ಸ್ಕ್ರೀನ್ ಪ್ಲೇಯನ್ನು ಕೂಡ ಅವರೇ ಬರೆದಿದ್ದಾರೆ. ಈ ಸಿನಿಮಾದ ಡೈಲಾಗ್ಸನ್ನು ಬರೆದಿರೋದು ಸಾಯಿ ಮಾಧವ್ ಬುರ್ರಾ ಮತ್ತು ನಾಗ ಅಶ್ವಿನ್ ಅವರು. ಈ ಸಿನಿಮಾದ ಸ್ಟೋರಿಯನ್ನು ಕೂಡ ನಾಗ ಅಶ್ವಿನ್ ಅವರೇ ಬರೆದಿದ್ದಾರೆ. ಸಿನಿಮಾದ ಪ್ರೊಡ್ಯೂಸರ್ ಸಿ ಅಶ್ವಿನಿ ದತ್. ಇದರ ಸಿನಿಮಾಟೋಗ್ರಾಫರ್ ಜಾರ್ಡೆ ಸ್ಟೋಜಿಕೋವಿಕ್. ಈ ಸಿನಿಮಾದ ಎಡಿಟರ್ ಕೋಟಗಿರಿ ವೆಂಕಟೇಶ್ವರ ರಾವ್. ಈ ಸಿನಿಮಾಗೆ ಸಂತೋಷ್ ನಾರಾಯಣನ್ ಅವರ ಮ್ಯೂಸಿಕ್ ಕಂಪೋಸಿಷನ್ ಇದೆ. ಸಿನಿಮಾದ ಪ್ರೊಡಕ್ಷನ್ ಕಂಪನಿ ವೈ ಜಯಂತಿ ಮೂವೀಸ್. ಈ ಸಿನಿಮಾದ ಡಿಸ್ಟ್ರಿಬ್ಯೂಟರ್ಸ್ ಎ ಫಿಲ್ಮ್ಸ್ ಮತ್ತು ಶ್ರೀ ವೆಂಕಟೇಶ್ವರ ಕ್ರಿಯೇಷನ್ಸ್. ಈ ಸಿನಿಮಾವು 27 ಜೂನ್ 2024 ಥಿಯೇಟರ್ಸ್ಗಳಲ್ಲಿ ರಿಲೀಸ್ ಆಗಿದೆ. ಈ ಸಿನಿಮಾದ ಟೋಟಲ್ ರನ್ನಿಂಗ್ ಟೈಮ್ 181 ನಿಮಿಷಗಳು, ಅಂದರೆ 3 ಗಂಟೆಗಳ ಕಾಲ ಈ ಮೂವಿ ನಡೆಯುತ್ತೆ. ಈ ಸಿನಿಮಾವು ಪ್ಯಾನ್ ಇಂಡಿಯಾ ಲ್ಯಾಂಗ್ವೇಜ್ನಲ್ಲಿ ರಿಲೀಸ್ ಆಗಿದೆ, ಅಂದರೆ ತೆಲುಗು, ಹಿಂದಿ, ಕನ್ನಡ, ಮಲಯಾಳಂ ಮತ್ತು ತಮಿಳು ಲ್ಯಾಂಗ್ವೇಜ್ನಲ್ಲಿ ರಿಲೀಸ್ ಆಗಿದೆ. ಸಿನಿಮಾದ ಬಜೆಟ್ 600 ಕೋಟಿ. ಸಿನಿಮಾದ ಪ್ಲಾಟ್ ನೋಡೋದಾದರೆ, ಪ್ರಭಾಸ್ನ ಕ್ಯಾರೆಕ್ಟರ್ ಭೈರವ ಒಬ್ಬ ಬೌಂಟಿ ಹಂಟರ್. ಅವನು ಕಾಶಿಯಲ್ಲಿ ಇರ್ತಾನೆ. ಅವನಿಗೆ ಕಾಂಪ್ಲೆಕ್ಸ್ಗೆ ಹೋಗಬೇಕು ಅನ್ನೋದು ದೊಡ್ಡ ಕನಸಾಗಿರುತ್ತೆ. ಬಟ್ ಅಲ್ಲಿಗೆ ಹೋಗಬೇಕು ಅಂದರೆ 1 ಮಿಲಿಯನ್ ಯೂನಿಟ್ ಬೇಕು. ಆ್ಯಂಡ್ ಈ ಕಡೆ ದೀಪಿಕಾನ ಕ್ಯಾರೆಕ್ಟರ್ ಸುಮತಿ ಕಾಂಪ್ಲೆಕ್ಸಲ್ಲಿ ಕೆಲಸ ಮಾಡ್ತಾ ಇರ್ತಾಳೆ. ಆ್ಯಂಡ್ ಅವಳು ಒಂದು ದಿನ ಅಲ್ಲಿಂದ ತಪ್ಪಿಸ್ಕೊಂಡು ಬರ್ತಾಳೆ. ಸೊ ಆವಾಗ ಕಾಂಪ್ಲೆಕ್ಸ್ ಅವರು 1 ಮಿಲಿಯನ್ ಯೂನಿಟ್ ಬೌಂಟಿಯನ್ನು ಅನೌನ್ಸ್ ಮಾಡ್ತಾರೆ. ಸೊ ಇಂಥ ಆಪರ್ಚುನಿಟಿ ಸಿಕ್ಕಾಗ ಭೈರವ ಅದನ್ನು ಯೂಸ್ ಮಾಡ್ಕೊತಾನ. ಅವಳನ್ನು ಹಿಡಿದುಕೊಟ್ಟು ಭೈರವ ಕಾಂಪ್ಲೆಕ್ಸ್ಗೆ ಹೋಗ್ತಾನ. ಈ ಸುಮತಿ ಯಾರು, ಈ ಕಾಂಪ್ಲೆಕ್ಸಲ್ಲಿ ಏನಿದೆ, ಆ್ಯಂಡ್ ಈ ಕಲಿ ಯಾರು, ಮುಂದೆ ಸಿನಿಮಾದಲ್ಲಿ ಏನೆಲ್ಲ ಆಗುತ್ತೆ ಅನ್ನೋದನ್ನು ನೀವು ಸಿನಿಮಾದಲ್ಲೇ ನೋಡಬೇಕು. ಸಿನಿಮಾದ ಪ್ಲಾಟ್ ತುಂಬ ಚೆನ್ನಾಗಿ ಬರ್ಕೊಂಡಿದ್ದಾರೆ. ನಮಗೆ ಮಹಾಭಾರತದ ಬಗ್ಗೆ ಮೊದಲೇ ಗೊತ್ತಿದ್ರು, ಆ್ಯಂಡ್ ಈ ಸಿನಿಮಾದಲ್ಲಿ ಅದರ ಮುಂದುವರೆದ ಭಾಗವನ್ನು ತುಂಬ ಚೆನ್ನಾಗಿ ಬರ್ಕೊಂಡಿದ್ದಾರೆ ಅಂತಲೇ ಹೇಳ್ತೀನಿ. ಆ್ಯಂಡ್ ಸಿನಿಮಾದಲ್ಲಿ ನನಗೆ ಮೇಜರಾಗಿ ಇಷ್ಟ ಆಗಿರೋದು ಆ ಮಹಾಭಾರತ ಪೋರ್ಷನ್. ಸಿನಿಮಾದ ಸ್ಟಾರ್ಟಿಂಗಲ್ಲಿ ಅದು ಬರುತ್ತೆ, ಆ್ಯಂಡ್ ಆವಾಗವಾಗ ಸಿನಿಮಾದ ಮಧ್ಯದಲ್ಲಿ ಅದನ್ನು ತಂದು ಬ್ಲೆಂಡ್ ಮಾಡಿದ್ದಾರೆ. ಆ್ಯಂಡ್ ಆ ಪೋರ್ಷನ್ ಬಂದಾಗೆಲ್ಲ ಗೂಸ್ ಬಂಪ್ಸ್ ಬರೋದು ಗ್ಯಾರಂಟಿ. ಬಿಕಾಸ್ ಆ ಪೋರ್ಷನ್ ಬಂದಾಗ ಅಲ್ಲಿರೋ ಮ್ಯೂಸಿಕ್, ಆ ಎನ್ವಿರಾನ್ಮೆಂಟ್, ಆ್ಯಂಡ್ ಆ ಪೋರ್ಷನ್ ತುಂಬ ಚೆನ್ನಾಗಿ ಬರ್ಕೊಂಡಿದ್ದಾರೆ. ಆ್ಯಂಡ್ ಅದನ್ನು ತುಂಬ ಚೆನ್ನಾಗಿ ಎಕ್ಸಿಕ್ಯೂಟ್ ಕೂಡ ಮಾಡಿದ್ದಾರೆ. ಮೇ ಬಿ ಇದಕ್ಕೂ ಮುಂಚೆ ಮಹಾಭಾರತನ ಯಾರು ಕೂಡ ಇಷ್ಟೊಂದು ಬ್ಯೂಟಿಫುಲ್ ಆಗಿ ತೋರಿಸಿಲ್ಲ. ಆ VFX ವರ್ಕ್, CGI ವರ್ಕ್ಸ್ ಎಲ್ಲನೂ ತುಂಬ ಚೆನ್ನಾಗಾಗಿದೆ. ಸಿನಿಮಾದ ಸ್ಕ್ರೀನ್ ಪ್ಲೇಯನ್ನು ನಾಗಶ್ವಿನ್ ಅವರು ತುಂಬ ಚೆನ್ನಾಗಿ ಬರ್ಕೊಂಡಿದ್ದಾರೆ. ಇನ್ನು ಪರ್ಫಾರ್ಮೆನ್ಸ್ ವಿಷಯಕ್ಕೆ ಬಂದರೆ, ಇಲ್ಲಿ ಬಹಳಷ್ಟು ಕ್ಯಾರೆಕ್ಟರ್ಸ್ಗಳು ಬರ್ತವೆ. ಆ್ಯಂಡ್ ಅದರಲ್ಲಿ ಮೇನ್ ಆಗಿ ಇರೋದು ಅಮಿತಾಬ್ ಬಚ್ಚನ್ ಅವರ ಅಶ್ವತ್ಥಾಮನ ಕ್ಯಾರೆಕ್ಟರ್. ಅದು ಸಿನಿಮಾದುದ್ದಕ್ಕೂ ಮುಖ್ಯ ಪಾತ್ರವನ್ನು ನಿಭಾಯಿಸುತ್ತೆ. ಆ್ಯಂಡ್ ಅಮಿತಾಬ್ ಬಚ್ಚನ್ ಅವರು ಈ ವಯಸ್ಸಲ್ಲಿ ಆ ಸ್ಟಂಟ್ಸ್ಗಳನ್ನು, ಆ ಡೈಲಾಗ್ಸ್, ಅವರ ಧ್ವನಿ ತುಂಬಾ ಚೆನ್ನಾಗಿತ್ತು. ಈ ವಯಸ್ಸಲ್ಲಿ ಅವರ ಈ ಪರ್ಫಾರ್ಮೆನ್ಸ್ ಮಾತ್ರ ತುಂಬ ಮೆಚ್ಚುವಂಥದ್ದೇ. ಆ್ಯಂಡ್ ಪ್ರಭಾಸ್ ಅವರು ಹಿಂದಿನ ಸಿನಿಮಾಗಳಿಗೆ ಕಂಪೇರ್ ಮಾಡಿದರೆ ಈ ಸಿನಿಮಾಗೆ ತುಂಬ ಅಂದರೆ ತುಂಬಾ ಇಂಪ್ರೂವ್ ಆಗಿದ್ದಾರೆ. ಬಾಹುಬಲಿ ನಂತರ ಇದು ಅವರ ದಿ ಬೆಸ್ಟ್ ವರ್ಕ್ ಅಂತಲೇ ಹೇಳ್ತೀನಿ. ಸಿನಿಮಾದುದ್ದಕ್ಕೂ ಕಾಮಿಡಿ ಮಾಡ್ಕೊತಾ
ಆ್ಯಂಡ್ ಕ್ಲೈಮ್ಯಾಕ್ಸಲ್ಲಿ ಅವರ ಪಾತ್ರ ತುಂಬಾ ಸೀರಿಯಸ್ ಆಗುತ್ತೆ, ಅದು ಯಾವ ರೀತಿ ಅನ್ನೋದನ್ನು ನೀವು ಸಿನಿಮಾದಲ್ಲೇ ನೋಡಿ ತಿಳ್ಕೋಬೇಕು. ಆ್ಯಂಡ್ ಸಿನಿಮಾದಲ್ಲಿ ಬಹಳಷ್ಟು ಕ್ಯಾಮಿಯೋಸ್ಗಳಿದ್ದಾವೆ, ಆ್ಯಂಡ್ ಕ್ಯಾಮಿಯೋಗಳು ಬಂದಾಗ ಮಾತ್ರ ತುಂಬಾ ಎಕ್ಸೈಟ್ಮೆಂಟ್ ಆಗಿತ್ತು, ಆ್ಯಂಡ್ ಅವು ತುಂಬಾ ಮಜಾ ಕೊಟ್ಟವು ಅಂತ ಹೇಳ್ತೀನಿ. ಆ್ಯಂಡ್ ಸಿನಿಮಾದಲ್ಲಿ ಆ್ಯಕ್ಷನ್ ಸೀಕ್ವೆನ್ಸ್ಗಳು ಕೂಡ ಸಾಕಷ್ಟು ಇದ್ದಾವೆ, ಆ್ಯಂಡ್ ಅವು ತುಂಬ ಚೆನ್ನಾಗಿದ್ವು. ಒಂದೆರಡು ಕಡೆ ಸ್ವಲ್ಪ ಬೆಟರ್ ಆಗ್ಬೋದಿತ್ತು, ಬಟ್ ಇಟ್ಸ್ ಓಕೆ, ನಡೆಯುತ್ತೆ. ಇನ್ನು ದೀಪಿಕಾ ಪಡುಕೋಣ್ ಅವರ ಕ್ಯಾರೆಕ್ಟರ್ ಕೂಡ ತುಂಬ ಚೆನ್ನಾಗಿ ಬರ್ಕೊಂಡಿದ್ದಾರೆ, ಆ್ಯಂಡ್ ಅದನ್ನು ಅವರು ತುಂಬ ಚೆನ್ನಾಗಿ ನಿಭಾಯಿಸಿದ್ದಾರೆ. ಇನ್ನು ಸಿನಿಮಾದಲ್ಲಿ ಕಮಲ್ ಹಾಸನ್ ಅವ್ರದ್ದು ಕೂಡ ತುಂಬ ಮುಖ್ಯ ಪಾತ್ರ, ಬಟ್ ಅವರಿಗೆ ಈ ಸಿನಿಮಾದಲ್ಲಿ ತುಂಬ ಕಡಿಮೆ ಸ್ಪೇಸ್ ಕೊಟ್ಟಿದ್ದಾರೆ, ಬಿಕಾಸ್ ಮುಂಬರುವ ಸಿನಿಮಾಗಳಲ್ಲಿ ಅವರ ಪಾತ್ರ ತುಂಬ ಮುಖ್ಯವಾದಂಥದ್ದು. ಸದ್ಯಕ್ಕೆ ಈ ಸಿನಿಮಾದಲ್ಲಿ ಅವರು ಭಾಳಷ್ಟು ಕಡಿಮೆ ಸಮಯಕ್ಕೆ ಬರ್ತಾರೆ, ಆ್ಯಂಡ್ ಸಿನಿಮಾದ ಕ್ಲೈಮ್ಯಾಕ್ಸ್ ಮಾತ್ರ ಸಿನಿಮಾದ ಮೇಜರ್ ಪ್ಲಸ್ ಪಾಯಿಂಟ್ ಅಂತಲೇ ಹೇಳ್ಬೋದು. ಇನ್ನು ಸಿನಿಮಾದ ಮ್ಯೂಸಿಕ್ ಕಡೆಗೆ ಬಂದರೆ ಸಂತೋಷ್ ನಾರಾಯಣನ್ ಅವರು ಅದ್ಭುತವಾದ ಮ್ಯೂಸಿಕ್ ಕೊಟ್ಟಿದ್ದಾರೆ. ಆ ಮಹಾಭಾರತ ಸೀಕ್ವೆನ್ಸ್ಗಂತೂ ಕೊಟ್ಟಿರುವಂಥ ಮ್ಯೂಸಿಕ್ ನನಗೆ ತುಂಬಾ ಇಷ್ಟ ಆಯಿತು. ಇನ್ನು ಸಿನಿಮಾದಲ್ಲಿ ಸ್ವಲ್ಪ ನೆಗೆಟಿವ್ ಅಂತ ಅನಿಸಿದ್ದು ಸಿನಿಮಾದ ಫಸ್ಟ್ ಹಾಫ್. ಆ ರಾಕ್ಸಿ ಸುತ್ತ ಏನು ಕತೆ ನಡೆಯುತ್ತೆ ಅದು ಪೇಸಿಂಗಲ್ಲಿ ಸ್ವಲ್ಪ ಸ್ಲೋ ಆಯಿತು ಅಂತ ಅನಿಸುತ್ತೆ. ಬಿಕಾಸ್ ಆ ಕ್ಯಾರೆಕ್ಟರ್ನ ಯೂಸ್ ಮಾಡಿಕೊಂಡು ಡೈರೆಕ್ಟರ್ ಅವರು ಆ ವರ್ಲ್ಡನ್ನು ಇಂಟ್ರೊಡ್ಯೂಸ್ ಮಾಡ್ತಾರೆ, ಆ್ಯಂಡ್ ಫಸ್ಟ್ ಹಾಫಲ್ಲಿ ಭಾಳಷ್ಟು ಕ್ಯಾರೆಕ್ಟರ್ಗಳನ್ನು ಎಸ್ಟಾಬ್ಲಿಷ್ ಮಾಡಬೇಕಾಗಿ ಬರುತ್ತೆ. ಅದಕ್ಕಾಗಿ ಸಿನಿಮಾದ ಫಸ್ಟ್ ಹಾಫ್ ನಿಮಗೆ ಸ್ವಲ್ಪ ಫೀಲ್ ಆಗುತ್ತೆ, ಬಟ್ ನೀವು ಅಷ್ಟೊಂದು ಪೇಷನ್ಸ್ ಇಟ್ಟರೆ ಸಿನಿಮಾದ ಸೆಕೆಂಡ್ ಹಾಫ್ ನಿಮಗೆ ತುಂಬಾ ಇಂಪ್ಯಾಕ್ಟನ್ನು ಕ್ರಿಯೇಟ್ ಮಾಡುತ್ತೆ. ಸೊ ಓವರಾಲ್ ಹೇಳಬೇಕಂದ್ರೆ ಸಿನಿಮಾ ತುಂಬಾ ಚೆನ್ನಾಗಿದೆ. ಈ ಸಿನಿಮಾನ ನೀವು ಖಂಡಿತ ನೋಡಲೇಬೇಕು, ನೀವು ಕೊಡೋ ಒಂದೊಂದು ರೂಪಾಯಿ ಕೂಡ ವರ್ತ್ ಇಟ್ ಅಂತಲೇ ಹೇಳ್ಬೋದು. ಸಿನಿಮಾ ಥಿಯೇಟರ್ಸ್ಗಳಲ್ಲಿದೆ, ಆದಷ್ಟು ಹೋಗಿ ನೋಡಿ. ಆ್ಯಂಡ್ ಈ ಸಿನಿಮಾದ ಕನ್ನಡ ಡಬ್ಬಿಂಗ್ ಕೂಡ ಚೆನ್ನಾಗಿದೆ. ಈ ಸಿನಿಮಾ ಮುಂದೆ ಅಮೆಜಾನ್ ಪ್ರೈಮ್ ವಿಡಿಯೋದಲ್ಲಿ ನೋಡೋಕ್ಕೆ ಸಿಗುತ್ತೆ. ಸಿನಿಮಾದ ಬಜೆಟ್ 600 ಕೋಟಿ. ನಾಗಶಿವನವರು ಈ ಸಿನಿಮಾದ ಕಥೆಯನ್ನು ಮತ್ತು ಸ್ಕ್ರೀನ್ ಪ್ಲೇಯನ್ನು ಭಾಳ ಹಿಂದೆಯಿಂದನೇ ಬರಿತಾ ಇದ್ದರು, ಆ್ಯಂಡ್ ಅದು ಕಂಪ್ಲೀಟ್ ಆದಮೇಲೆ ವೈಜಯಂತಿ ಮೂವೀಸ್ ಅವರು ಈ ಸಿನಿಮಾವನ್ನು ಸೆಪ್ಟೆಂಬರಲ್ಲಿ ಅನೌನ್ಸ್ ಮಾಡ್ತಾರೆ. ಹಾಗೂ ಅವರು ವಿಜುವಲ್ ಆರ್ಟಿಸ್ಟ್, ಡಿಸೈನರ್ಸ್ ಮತ್ತು ರೈಟರ್ಸ್ಗೋಸ್ಕರ ಕಾಸ್ಟಿಂಗ್ ಕಾಲ್ ಕೂಡ ಮಾಡ್ತಾರೆ. ಆ್ಯಂಡ್ ಮುಂದೆ ಈ ಸಿನಿಮಾದ ಲೀಡ್ ರೋಲ್ನಲ್ಲಿ ಪ್ರಭಾಸ್ ಅವರು ಕಾಣಿಸ್ಕೊಳ್ಳ
ಐವತ್ತೆರಡರಲ್ಲಿ ನಾನು ತೆಲುಗಿನ ಕಲ್ಕಿ 2898 AD ಸಿನಿಮಾದ ಬಗ್ಗೆ ಹೇಳ್ತೀನಿ. ಈ ಸಿನಿಮಾ ಹೇಗಿದೆ ಮತ್ತು ಇದು ಮುಂದೆ ಯಾವ OTT ಆ್ಯಪಲ್ಲಿ ಬರುತ್ತೆ, ಈ ಸಿನಿಮಾದ ಪ್ಲಾಟ್ ಏನು, ಈ ಸಿನಿಮಾದ ಕಾಸ್ಟಿಂಗ್ ಡೀಟೇಲ್ಸ್ ಏನು, ಈ ಸಿನಿಮಾದ ಟೆಕ್ನಿಕಲ್ ಡೀಟೇಲ್ಸ್, ಅದರ ಜೊತೆಗೆ ಸಿನಿಮಾದ ರಿಲೇಟೆಡ್ ಭಾಳಷ್ಟು ಫ್ಯಾಕ್ಟ್ಸ್ಗಳನ್ನು ನೋಡೋಣ. ಸೊ ವಿಡಿಯೋನ ಎಂಡ್ವರೆಗೂ ನೋಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಮಾಡ್ಕೊಳ್ಳಿ. ಸೊ ಲೆಟ್ಸ್ ಬಿಗಿನ್. ಕಲ್ಕಿ 2898 AD ಇದು 2024 ಬಂದ ತೆಲುಗಿನ ಒಂದು ಎಪಿಕ್ ಡಿಸ್ಟೋಪಿಯನ್ ಸೈನ್ಸ್ ಫಿಕ್ಷನ್ ಆ್ಯಕ್ಷನ್ ಸಿನಿಮಾ. ಇದರ ರೈಟರ್ ಮತ್ತು ಡೈರೆಕ್ಟರ್ ನಾಗ್ ಅಶ್ವಿನ್ ಅವರು, ಸಿನಿಮಾದ ಪ್ರೊಡ್ಯೂಸರ್ ಸಿ ಅಶ್ವಿನಿ ದತ್, ಮತ್ತು ಇದು ವೈ ಜಯಂತಿ ಮೂವೀಸ್ ಬ್ಯಾನರ್ನಡಿ ತಯಾರಾದಂಥ ಸಿನಿಮಾ. ಈ ಸಿನಿಮಾದ ಲೀಡ್ ರೋಲ್ನಲ್ಲಿದ್ದಾರೆ ಪ್ರಭಾಸ್, ಅಮಿತಾಬ್ ಬಚ್ಚನ್, ಕಮಲ್ ಹಾಸನ್, ದೀಪಿಕಾ ಪಡುಕೋಣೆ, ದಿಶಾ ಪಟಾನಿ ಮತ್ತು ಇನ್ನೂ ಹಲವು ಕಲಾವಿದರು. ಇನ್ನು ಸಿನಿಮಾದ ಕಾಸ್ಟಿಂಗ್ ಡೀಟೇಲ್ಸನ್ನು ನೋಡೋದಾದರೆ ಸಿನಿಮಾದಲ್ಲಿ ಪ್ರಭಾಸ್ ಅವರು ಭೈರವ ಅನ್ನೋ ರೋಲನ್ನು ಪ್ಲೇ ಮಾಡಿದ್ದಾರೆ. ಇವರು ಒಬ್ಬ ಬೌಂಟಿ ಹಂಟರ್ ಆಗಿ ಕಾಣಿಸ್ಕೊಂಡಿದ್ದಾರೆ. ಸಿನಿಮಾದಲ್ಲಿ ಅಮಿತಾಬ್ ಬಚ್ಚನ್ ಅವರು ಅಶ್ವತ್ಥಾಮನ ರೋಲನ್ನು ಪ್ಲೇ ಮಾಡಿದ್ದಾರೆ. ಇದರಲ್ಲಿ ಕಮಲ್ ಹಾಸನ್ ಅವರು ಸುಪ್ರೀಂ ಆಸ್ಕಿನ್ ಆಗಿ ಕಾಣಿಸ್ಕೊಂಡಿದ್ದಾರೆ. ದೀಪಿಕಾ ಪಡುಕೋಣೆ ಅವರು ಸುಮತಿಯಾಗಿ ಕಾಣಿಸ್ಕೊಂಡಿದ್ದಾರೆ. ದಿಶಾ ಪಟಾಣಿ ಅವರು ರಾಕ್ಸಿಯಾಗಿ ಕಾಣಿಸ್ಕೊಂಡಿದ್ದಾರೆ. ಶೋಭನಾ ಅವರು ಮರಿಯಮ್ ಅನ್ನೋ ಕ್ಯಾರೆಕ್ಟರನ್ನು ಪ್ಲೇ ಮಾಡಿದ್ದಾರೆ. ಶಾಶ್ವತ ಚಟರ್ಜಿ ಅವರು ಕಮಾಂಡರ್ ಮಾನಸ್ ಆಗಿ ಕಾಣಿಸ್ಕೊಂಡಿದ್ದಾರೆ. ಬ್ರಹ್ಮಾನಂದಂ ಅವರು ರಾಜನಾಗಿ ಕಾಣಿಸ್ಕೊಂಡಿದ್ದಾರೆ. ಇವರು ಭೈರವನ ಲ್ಯಾಂಡ್ ಲಾರ್ಡ್ ಆಗಿರ್ತಾರೆ. ಪಶುಪತಿ ಅವರು ವೀರನಾಗಿ ಕಾಣಿಸ್ಕೊಂಡಿದ್ದಾರೆ. ಇವರು ಶಂಬಾಲದ ಒಬ್ಬ ರೆಬಲ್ ಆಗಿದ್ದಾರೆ. ಅನ್ನಾ ಬೇನ್ ಅವರು ಕೈರಾಗಿ ಕಾಣಿಸ್ಕೊಂಡಿದ್ದಾರೆ. ಇವರು ಕೂಡ ಶಂಬಾಲದ ಒಬ್ಬ ರೆಬಲ್ ಆಗಿ ಕಾಣಿಸ್ಕೊಂಡಿದ್ದಾರೆ. ಮಾಳ್ವಿಕಾ ನಾಯರ್ ಅವರು ಉತ್ತರಾನ ರೋಲನ್ನು ಪ್ಲೇ ಮಾಡಿದ್ದಾರೆ. ಸಿನಿಮಾದಲ್ಲಿ ಕೀರ್ತಿ ಸುರೇಶ್ ಅವರು ಭೈರವನ ಕಾರ್ ಬುಜ್ಜಿಗೆ ವಾಯ್ಸ್ ಓವರನ್ನು ಕೊಟ್ಟಿದ್ದಾರೆ. ಇನ್ನು ಸಿನಿಮಾದ ಟೆಕ್ನಿಕಲ್ ಡೀಟೇಲ್ಸನ್ನು ನೋಡೋದಾದರೆ ಸಿನಿಮಾದ ಡೈರೆಕ್ಟರ್ ನಾಗ ಅಶ್ವಿನ್ ಅವರು, ಈ ಸಿನಿಮಾದ ಸ್ಕ್ರೀನ್ ಪ್ಲೇಯನ್ನು ಕೂಡ ಅವರೇ ಬರೆದಿದ್ದಾರೆ. ಈ ಸಿನಿಮಾದ ಡೈಲಾಗ್ಸನ್ನು ಬರೆದಿರೋದು ಸಾಯಿ ಮಾಧವ್ ಬುರ್ರಾ ಮತ್ತು ನಾಗ ಅಶ್ವಿನ್ ಅವರು. ಈ ಸಿನಿಮಾದ ಸ್ಟೋರಿಯನ್ನು ಕೂಡ ನಾಗ ಅಶ್ವಿನ್ ಅವರೇ ಬರೆದಿದ್ದಾರೆ. ಸಿನಿಮಾದ ಪ್ರೊಡ್ಯೂಸರ್ ಸಿ ಅಶ್ವಿನಿ ದತ್, ಇದರ ಸಿನಿಮಾಟೋಗ್ರಾಫರ್ ಜಾರ್ಡೆ ಸ್ಟೋಜಿಕೋವಿಕ್, ಈ ಸಿನಿಮಾದ ಎಡಿಟರ್ ಕೋಟಗಿರಿ ವೆಂಕಟೇಶ್ವರ ರಾವ್. ಈ ಸಿನಿಮಾಗೆ ಸಂತೋಷ್ ನಾರಾಯಣನ್ ಅವರ ಮ್ಯೂಸಿಕ್ ಕಂಪೋಸಿಷನ್ ಇದೆ. ಸಿನಿಮಾದ ಪ್ರೊಡಕ್ಷನ್ ಕಂಪನಿ ವೈ ಜಯಂತಿ ಮೂವೀಸ್. ಈ ಸಿನಿಮಾದ ಡಿಸ್ಟ್ರಿಬ್ಯೂಟರ್ಸ್ AA ಫಿಲ್ಮ್ಸ್ ಮತ್ತು ಶ್ರೀ ವೆಂಕಟೇಶ್ವರ ಕ್ರಿಯೇಷನ್ಸ್. ಈ ಸಿನಿಮಾವು 27 ಜೂನ್ 2024 ಥಿಯೇಟರ್ಸ್ಗಳಲ್ಲಿ ರಿಲೀಸ್ ಆಗಿದೆ. ಈ ಸಿನಿಮಾದ ಟೋಟಲ್ ರನ್ನಿಂಗ್ ಟೈಮ್ 181 ನಿಮಿಷಗಳು, ಅಂದರೆ 3 ಗಂಟೆಗಳ ಕಾಲ ಈ ಮೂವಿ ನಡೆಯುತ್ತೆ. ಈ ಸಿನಿಮಾವು ಪ್ಯಾನ್ ಇಂಡಿಯಾ ಲ್ಯಾಂಗ್ವೇಜ್ನಲ್ಲಿ ರಿಲೀಸ್ ಆಗಿದೆ, ಅಂದರೆ ತೆಲುಗು, ಹಿಂದಿ, ಕನ್ನಡ, ಮಲಯಾಳಂ ಮತ್ತು ತಮಿಳು ಲ್ಯಾಂಗ್ವೇಜ್ನಲ್ಲಿ ರಿಲೀಸ್ ಆಗಿದೆ. ಸಿನಿಮಾದ ಬಜೆಟ್ 600 ಕೋಟಿ. ಸಿನಿಮಾದ ಪ್ಲಾಟ್ ನೋಡೋದಾದರೆ ಪ್ರಭಾಸ್ನ ಕ್ಯಾರೆಕ್ಟರ್ ಭೈರವ ಒಬ್ಬ ಬೌಂಟಿ ಹಂಟರ್, ಅವನು ಕಾಶಿಯಲ್ಲಿ ಇರ್ತಾನೆ. ಅವನಿಗೆ ಕಾಂಪ್ಲೆಕ್ಸ್ಗೆ ಹೋಗಬೇಕು ಅನ್ನೋದು ದೊಡ್ಡ ಕನಸಾಗಿರುತ್ತೆ. ಬಟ್ ಅಲ್ಲಿಗೆ ಹೋಗಬೇಕು ಅಂದರೆ 1 ಮಿಲಿಯನ್ ಯೂನಿಟ್ ಬೇಕು. ಆ್ಯಂಡ್ ಈ ಕಡೆ ದೀಪಿಕಾನ ಕ್ಯಾರೆಕ್ಟರ್ ಸುಮತಿ ಕಾಂಪ್ಲೆಕ್ಸಲ್ಲಿ ಕೆಲಸ ಮಾಡ್ತಾ ಇರ್ತಾಳೆ. ಆ್ಯಂಡ್ ಅವಳು ಒಂದು ದಿನ ಅಲ್ಲಿಂದ ತಪ್ಪಿಸ್ಕೊಂಡು ಬರ್ತಾಳೆ. ಸೊ ಆವಾಗ ಕಾಂಪ್ಲೆಕ್ಸ್ ಅವರು 1 ಮಿಲಿಯನ್ ಯೂನಿಟ್ ಬೌಂಟಿಯನ್ನು ಅನೌನ್ಸ್ ಮಾಡ್ತಾರೆ. ಸೊ ಇಂಥ ಆಪರ್ಚುನಿಟಿ ಸಿಕ್ಕಾಗ ಭೈರವ ಅದನ್ನು ಯೂಸ್ ಮಾಡ್ಕೊತಾನ. ಅವಳನ್ನು ಹಿಡಿದುಕೊಟ್ಟು ಭೈರವ ಕಾಂಪ್ಲೆಕ್ಸ್ಗೆ ಹೋಗ್ತಾನ. ಈ ಸುಮತಿ ಯಾರು, ಈ ಕಾಂಪ್ಲೆಕ್ಸಲ್ಲಿ ಏನಿದೆ, ಆ್ಯಂಡ್ ಈ ಕಲಿ ಯಾರು, ಮುಂದೆ ಸಿನಿಮಾದಲ್ಲಿ ಏನೆಲ್ಲ ಆಗುತ್ತೆ ಅನ್ನೋದನ್ನು ನೀವು ಸಿನಿಮಾದಲ್ಲೇ ನೋಡಬೇಕು. ಸಿನಿಮಾದ ಪ್ಲಾಟ್ ತುಂಬ ಚೆನ್ನಾಗಿ ಬರ್ಕೊಂಡಿದ್ದಾರೆ. ನಮಗೆ ಮಹಾಭಾರತದ ಬಗ್ಗೆ ಮೊದಲೇ ಗೊತ್ತಿದ್ದರು, ಆ್ಯಂಡ್ ಈ ಸಿನಿಮಾದಲ್ಲಿ ಅದರ ಮುಂದುವರೆದ ಭಾಗವನ್ನು ತುಂಬ ಚೆನ್ನಾಗಿ ಬರ್ಕೊಂಡಿದ್ದಾರೆ ಅಂತಲೇ ಹೇಳ್ತೀನಿ. ಆ್ಯಂಡ್ ಸಿನಿಮಾದಲ್ಲಿ ನನಗೆ ಮೇಜರಾಗಿ ಇಷ್ಟ ಆಗಿರೋದು ಆ ಮಹಾಭಾರತ ಪೋರ್ಷನ್. ಸಿನಿಮಾದ ಸ್ಟಾರ್ಟಿಂಗಲ್ಲಿ ಅದು ಬರುತ್ತೆ, ಆ್ಯಂಡ್ ಅವಾಗವಾಗ ಸಿನಿಮಾದ ಮಧ್ಯದಲ್ಲಿ ಅದನ್ನು ತಂದು ಬ್ಲೆಂಡ್ ಮಾಡಿದ್ದಾರೆ. ಆ್ಯಂಡ್ ಆ ಪೋರ್ಷನ್ ಬಂದಾಗೆಲ್ಲ ಗೂಸ್ ಬಂಪ್ಸ್ ಬರೋದು ಗ್ಯಾರಂಟಿ. ಬಿಕಾಸ್ ಆ ಪೋರ್ಷನ್ ಬಂದಾಗ ಅಲ್ಲಿರೋ ಮ್ಯೂಸಿಕ್, ಆ ಎನ್ವಿರಾನ್ಮೆಂಟ್, ಆ್ಯಂಡ್ ಆ ಪೋರ್ಷನ್ ತುಂಬ ಚೆನ್ನಾಗಿ ಬರ್ಕೊಂಡಿದ್ದಾರೆ. ಆ್ಯಂಡ್ ಅದನ್ನು ತುಂಬ ಚೆನ್ನಾಗಿ ಎಕ್ಸಿಕ್ಯೂಟ್ ಕೂಡ ಮಾಡಿದ್ದಾರೆ. ಮೇ ಬಿ ಇದಕ್ಕೂ ಮುಂಚೆ ಮಹಾಭಾರತನ ಯಾರು ಕೂಡ ಇಷ್ಟೊಂದು ಬ್ಯೂಟಿಫುಲ್ ಆಗಿ ತೋರಿಸಿಲ್ಲ. ಆ VFX ವರ್ಕ್, CGI ವರ್ಕ್ಸ್ ಎಲ್ಲನೂ ತುಂಬ ಚೆನ್ನಾಗಾಗಿದೆ. ಸಿನಿಮಾದ ಸ್ಕ್ರೀನ್ ಪ್ಲೇಯನ್ನು ನಾಗಶ್ವಿನ್ ಅವರು ತುಂಬ ಚೆನ್ನಾಗಿ ಬರ್ಕೊಂಡಿದ್ದಾರೆ. ಇನ್ನು ಪರ್ಫಾರ್ಮೆನ್ಸ್ ವಿಷಯಕ್ಕೆ ಬಂದರೆ ಇಲ್ಲಿ ಬಹಳಷ್ಟು ಕ್ಯಾರೆಕ್ಟರ್ಸ್ಗಳು ಬರ್ತವೆ. ಆ್ಯಂಡ್ ಅದರಲ್ಲಿ ಮೇನ್ ಆಗಿ ಇರೋದು ಅಮಿತಾಬ್ ಬಚ್ಚನ್ ಅವರ ಅಶ್ವತ್ಥಾಮನ ಕ್ಯಾರೆಕ್ಟರ್. ಅದು ಸಿನಿಮಾದುದ್ದಕ್ಕೂ ಮುಖ್ಯ ಪಾತ್ರವನ್ನು ನಿಭಾಯಿಸುತ್ತೆ. ಆ್ಯಂಡ್ ಅಮಿತಾಬ್ ಬಚ್ಚನ್ ಅವರು ಈ ವಯಸ್ಸಲ್ಲಿ ಆ ಸ್ಟಂಟ್ಸ್ಗಳನ್ನು, ಆ ಡೈಲಾಗ್ಸ್, ಅವರ ಧ್ವನಿ ತುಂಬಾ ಚೆನ್ನಾಗಿತ್ತು. ಈ ವಯಸ್ಸಲ್ಲಿ ಅವರ ಈ ಪರ್ಫಾರ್ಮೆನ್ಸ್ ಮಾತ್ರ ತುಂಬ ಮೆಚ್ಚುವಂಥದ್ದೇ. ಆ್ಯಂಡ್ ಪ್ರಭಾಸ್ ಅವರು ಹಿಂದಿನ ಸಿನಿಮಾಗಳಿಗೆ ಕಂಪೇರ್ ಮಾಡಿದರೆ ಈ ಸಿನಿಮಾಗೆ ತುಂಬ ಅಂದರೆ ತುಂಬಾ ಇಂಪ್ರೂವ್ ಆಗಿದ್ದಾರೆ. ಬಾಹುಬಲಿ ನಂತರ ಇದು ಅವರ ದಿ ಬೆಸ್ಟ್ ವರ್ಕ್ ಅಂತಲೇ ಹೇಳ್ತೀನಿ. ಸಿನಿಮಾದುದ್ದಕ್ಕೂ ಕಾಮಿಡಿ ಮಾಡ್ಕೊತಾ
ಆ್ಯಂಡ್ ಕ್ಲೈಮ್ಯಾಕ್ಸಲ್ಲಿ ಅವರ ಪಾತ್ರ ತುಂಬಾ ಸೀರಿಯಸ್ ಆಗುತ್ತೆ. ಅದು ಯಾವ ರೀತಿ ಅನ್ನೋದನ್ನು ನೀವು ಸಿನಿಮಾದಲ್ಲೇ ನೋಡಿ ತಿಳ್ಕೊಬೇಕು. ಆ್ಯಂಡ್ ಸಿನಿಮಾದಲ್ಲಿ ಭಾಳಷ್ಟು ಕ್ಯಾಮಿಯೋಸ್ಗಳಿದ್ದಾವೆ. ಆ್ಯಂಡ್ ಕ್ಯಾಮಿಯೋಗಳು ಬಂದಾಗ ಮಾತ್ರ ತುಂಬಾ ಎಕ್ಸೈಟ್ಮೆಂಟ್ ಆಗಿತ್ತು. ಆ್ಯಂಡ್ ಅವು ತುಂಬಾ ಮಜಾ ಕೊಟ್ಟು ಅಂತ ಹೇಳ್ತೀನಿ. ಆ್ಯಂಡ್ ಸಿನಿಮಾದಲ್ಲಿ ಆ್ಯಕ್ಷನ್ ಸೀಕ್ವೆನ್ಸ್ಗಳು ಕೂಡ ಸಾಕಷ್ಟು ಇದ್ದಾವೆ. ಆ್ಯಂಡ್ ಅವು ತುಂಬ ಚೆನ್ನಾಗಿದ್ವು. ಒಂದೆರಡು ಕಡೆ ಸ್ವಲ್ಪ ಬೆಟರ್ ಆಗ್ಬೋದಿತ್ತು, ಬಟ್ ಇಟ್ಸ್ ಓಕೆ, ನಡೆಯುತ್ತೆ. ಇನ್ನು ದೀಪಿಕಾ ಪಡುಕೋಣ್ ಅವರ ಕ್ಯಾರೆಕ್ಟರ್ ಕೂಡ ತುಂಬ ಚೆನ್ನಾಗಿ ಬರ್ಕೊಂಡಿದ್ದಾರೆ. ಆ್ಯಂಡ್ ಅದನ್ನು ಅವರು ತುಂಬ ಚೆನ್ನಾಗಿ ನಿಭಾಯಿಸಿದ್ದಾರೆ. ಇನ್ನು ಸಿನಿಮಾದಲ್ಲಿ ಕಮಲ್ ಹಾಸನ್ ಅವ್ರದ್ದು ಕೂಡ ತುಂಬ ಮುಖ್ಯ ಪಾತ್ರ, ಬಟ್ ಅವರಿಗೆ ಈ ಸಿನಿಮಾದಲ್ಲಿ ತುಂಬ ಕಡಿಮೆ ಸ್ಪೇಸ್ ಕೊಟ್ಟಿದ್ದಾರೆ. ಬಿಕಾಸ್ ಮುಂಬರುವ ಸಿನಿಮಾಗಳಲ್ಲಿ ಅವರ ಪಾತ್ರ ತುಂಬ ಮುಖ್ಯವಾದಂಥದ್ದು. ಸದ್ಯಕ್ಕೆ ಈ ಸಿನಿಮಾದಲ್ಲಿ ಅವರು ಭಾಳಷ್ಟು ಕಡಿಮೆ ಸಮಯಕ್ಕೆ ಬರ್ತಾರೆ. ಆ್ಯಂಡ್ ಸಿನಿಮಾದ ಕ್ಲೈಮ್ಯಾಕ್ಸ್ ಮಾತ್ರ ಸಿನಿಮಾದ ಮೇಜರ್ ಪ್ಲಸ್ ಪಾಯಿಂಟ್ ಅಂತಲೇ ಹೇಳ್ಬೋದು. ಇನ್ನು ಸಿನಿಮಾದ ಮ್ಯೂಸಿಕ್ ಕಡೆಗೆ ಬಂದರೆ ಸಂತೋಷ್ ನಾರಾಯಣನ್ ಅವರು ಅದ್ಭುತವಾದ ಮ್ಯೂಸಿಕ್ ಕೊಟ್ಟಿದ್ದಾರೆ. ಆ ಮಹಾಭಾರತ ಸೀಕ್ವೆನ್ಸ್ಗಂತೂ ಕೊಟ್ಟಿರುವಂಥ ಮ್ಯೂಸಿಕ್ ನನಗೆ ತುಂಬಾ ಇಷ್ಟ ಆಯಿತು. ಇನ್ನು ಸಿನಿಮಾದಲ್ಲಿ ಸ್ವಲ್ಪ ನೆಗೆಟಿವ್ ಅಂತ ಅನಿಸಿದ್ದು ಸಿನಿಮಾದ ಫಸ್ಟ್ ಹಾಫ್. ಆ ರಾಕ್ಸಿ ಸುತ್ತ ಏನು ಕತೆ ನಡೆಯುತ್ತೆ ಅದು ಪೇಸಿಂಗಲ್ಲಿ ಸ್ವಲ್ಪ ಸ್ಲೋ ಆಯಿತು ಅಂತ ಅನಿಸುತ್ತೆ. ಬಿಕಾಸ್ ಆ ಕ್ಯಾರೆಕ್ಟರ್ನ ಯೂಸ್ ಮಾಡಿಕೊಂಡು ಡೈರೆಕ್ಟರ್ ಅವರು ಆ ವರ್ಡನ್ನು ಇಂಟ್ರೊಡ್ಯೂಸ್ ಮಾಡ್ತಾರೆ. ಆ್ಯಂಡ್ ಫಸ್ಟ್ ಹಾಫಲ್ಲಿ ಭಾಳಷ್ಟು ಕ್ಯಾರೆಕ್ಟರ್ಗಳನ್ನು ಎಸ್ಟಾಬ್ಲಿಷ್ ಮಾಡಬೇಕಾಗಿ ಬರುತ್ತೆ. ಅದಕ್ಕಾಗಿ ಸಿನಿಮಾದ ಫಸ್ಟ್ ಹಾಫ್ ನಿಮಗೆ ಸ್ವಲ್ಪ ಫೀಲ್ ಆಗುತ್ತೆ, ಬಟ್ ನೀವು ಅಷ್ಟೊಂದು ಪೇಷನ್ಸ್ ಇಟ್ಟರೆ ಸಿನಿಮಾದ ಸೆಕೆಂಡ್ ಹಾಫ್ ನಿಮಗೆ ತುಂಬಾ ಇಂಪ್ಯಾಕ್ಟನ್ನು ಕ್ರಿಯೇಟ್ ಮಾಡುತ್ತೆ. ಸೊ ಓವರಾಲ್ ಹೇಳಬೇಕಂದ್ರೆ ಸಿನಿಮಾ ತುಂಬಾ ಚೆನ್ನಾಗಿದೆ. ಈ ಸಿನಿಮಾನ ನೀವು ಖಂಡಿತ ನೋಡಲೇಬೇಕು. ನೀವು ಕೊಡೋ ಒಂದೊಂದು ರೂಪಾಯಿ ಕೂಡ ವರ್ತ್ ಇಟ್ ಅಂತಲೇ ಹೇಳ್ಬೋದು. ಸಿನಿಮಾ ಥಿಯೇಟರ್ಸ್ಗಳಲ್ಲಿದೆ, ಆದಷ್ಟು ಹೋಗಿ ನೋಡಿ. ಆ್ಯಂಡ್ ಈ ಸಿನಿಮಾದ ಕನ್ನಡ ಡಬ್ಬಿಂಗ್ ಕೂಡ ಚೆನ್ನಾಗಿದೆ. ಈ ಸಿನಿಮಾ ಮುಂದೆ ಅಮೆಜಾನ್ ಪ್ರೈಮ್ ವಿಡಿಯೋದಲ್ಲಿ ನೋಡೋಕ್ಕೆ ಸಿಗುತ್ತೆ. ಸಿನಿಮಾದ ಬಜೆಟ್ 600 ಕೋಟಿ. ನಾಗಶಿವನವರು ಈ ಸಿನಿಮಾದ ಕಥೆಯನ್ನು ಮತ್ತು ಸ್ಕ್ರೀನ್ ಪ್ಲೇಯನ್ನು ಭಾಳ ಹಿಂದೆಯಿಂದನೇ ಬರಿತಾಯಿದ್ರು. ಆ್ಯಂಡ್ ಅದು ಕಂಪ್ಲೀಟ್ ಆದಮೇಲೆ ವೈಜಯಂತಿ ಮೂವೀಸ್ ಅವರು ಈ ಸಿನಿಮಾವನ್ನು ಸೆಪ್ಟೆಂಬರಲ್ಲಿ ಅನೌನ್ಸ್ ಮಾಡ್ತಾರೆ. ಹಾಗೂ ಅವರು ವಿಜುವಲ್ ಆರ್ಟಿಸ್ಟ್, ಡಿಸೈನರ್ಸ್ ಮತ್ತು ರೈಟರ್ಸ್ಗೋಸ್ಕರ ಕಾಸ್ಟಿಂಗ್ ಕಾಲ್ ಕೂಡ ಮಾಡ್ತಾರೆ. ಆ್ಯಂಡ್ ಮುಂದೆ ಈ ಸಿನಿಮಾದ ಲೀಡ್ ರೋಲ್ನಲ್ಲಿ ಪ್ರಭಾಸ್ ಅವರು ಕಾಣಿಸ್ಕೊಳ್ಳಲಿದ್ದಾರೆ ಅಂತ 26 ಫೆಬ್ರವರಿ 2020 ಅನೌನ್ಸ್ ಮಾಡ್ತಾರೆ. ಆ್ಯಂಡ್ ಇದರ ಟೆಂಟೇಟಿವ್ ಟೈಟಲನ್ನು ಪ್ರಭಾಸ್ 21 ಅಂತ ಇಡಲಾಗುತ್ತೆ. ಆ್ಯಂಡ್ ಈ ಸಿನಿಮಾದ ಶೂಟಿಂಗ್ ಸ್ಟಾರ್ಟ್ ಆಗೋದು ಅಕ್ಟೋಬರ್ 2020. ಮುಂದೆ ಪ್ರೀ ಪ್ರೊಡಕ್ಷನಲ್ಲಿ ಸಿನಿಮಾಗೆ ಪ್ರಾಜೆಕ್ಟ್ ಕೆ ಅಂತ ಹೆಸರಿಡಲಾಯಿತು. ಇದನ್ನು ಆ್ಯಸ್ ಎ ವರ್ಕಿಂಗ್ ಟೈಟಲ್ ಅಂತ ಪ್ರಾಜೆಕ್ಟ್ ಕೆ ಅಂತ ಇಡಲಾಯಿತು. ಈ ಸಿನಿಮಾದ ಪ್ರೊಡಕ್ಷನ್ ಡೀಟೇಲ್ಸನ್ನು ನೋಡೋಣ. ಡೈರೆಕ್ಟರ್ ನಾಗಶ್ವಿನ್ ಅವ್ರದ್ದು ಇದು 3ನೇ ಸಿನಿಮಾ. ಇದಕ್ಕೂ ಮುಂಚೆ ಅವರು ಎವಡೆ ಸುಬ್ರಹ್ಮಣ್ಯಂ ಮತ್ತು 2019 ಬಂದ ಮಹಾನಟಿಯನ್ನು ಡೈರೆಕ್ಟ್ ಮಾಡಿದ್ರು. ಅದರಲ್ಲಿ ಕೀರ್ತಿ ಸುರೇಶ್ ಅವರು ಮೇನ್ ಲೀಡ್ನಲ್ಲಿ ಕಾಣಿಸ್ಕೊಂಡಿದ್ದರು. ಅದು ಸಾವಿತ್ರಿ ಅವರ ಬಯೋಪಿಕ್ ಆಗಿತ್ತು. ಈ ಸಿನಿಮಾದ ಶೂಟಿಂಗನ್ನು ರಾಮೋಜಿ ಫಿಲ್ಮ್ ಸಿಟಿ ಹೈದರಾಬಾದಲ್ಲಿ ದೊಡ್ಡ ದೊಡ್ಡ ಸೆಟ್ಗಳನ್ನು ಹಾಕಿ ಶೂಟ್ ಮಾಡಲಾಯಿತು. ಇನ್ನು ಈ ಸಿನಿಮಾದ ಮ್ಯೂಸಿಕ್ ಕಡೆಗೆ ಬಂದರೆ ಮೊದಲಿಗೆ ಈ ಸಿನಿಮಾಕ್ಕೆ AR ರೆಹಮಾನ್ ಅವರು ಮ್ಯೂಸಿಕ್ ನೀಡಬೇಕಾಗಿತ್ತು.
ಐವತ್ತು ನೋಡಿದಲ್ಲಿ ನಾನು ತೆಲುಗಿನ ಕಲ್ಕಿ 2898 AD ಸಿನಿಮಾದ ಬಗ್ಗೆ ಹೇಳ್ತೀನಿ. ಈ ಸಿನಿಮಾ ಹೇಗಿದೆ ಮತ್ತು ಇದು ಮುಂದೆ ಯಾವ OTT ಆ್ಯಪಲ್ಲಿ ಬರುತ್ತೆ, ಈ ಸಿನಿಮಾದ ಪ್ಲಾಟ್ ಏನು, ಈ ಸಿನಿಮಾದ ಕಾಸ್ಟಿಂಗ್ ಡೀಟೇಲ್ಸ್ ಏನು, ಈ ಸಿನಿಮಾದ ಟೆಕ್ನಿಕಲ್ ಡೀಟೇಲ್ಸ್, ಅದರ ಜೊತೆಗೆ ಸಿನಿಮಾದ ರಿಲೇಟೆಡ್ ಭಾಳಷ್ಟು ಫ್ಯಾಕ್ಟ್ಸ್ಗಳನ್ನು ನೋಡೋಣ. ಸೊ ವಿಡಿಯೋನ ಎಂಡ್ವರೆಗೂ ನೋಡಿ, ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಮಾಡ್ಕೊಳ್ಳಿ. ಸೊ ಲೆಟ್ಸ್ ಬಿಗಿನ್. ಕಲ್ಕಿ 2898 AD ಇದು 2024 ಬಂದ ತೆಲುಗಿನ ಒಂದು ಎಪಿಕ್ ಡಿಸ್ಟೋಪಿಯನ್ ಸೈನ್ಸ್ ಫಿಕ್ಷನ್ ಆ್ಯಕ್ಷನ್ ಸಿನಿಮಾ. ಇದರ ರೈಟರ್ ಮತ್ತು ಡೈರೆಕ್ಟರ್ ನಾಗ್ ಅಶ್ವಿನ್ ಅವರು. ಸಿನಿಮಾದ ಪ್ರೊಡ್ಯೂಸರ್ ಸಿ ಅಶ್ವಿನಿ ದತ್. ಮತ್ತು ಇದು ವೈ ಜಯಂತಿ ಮೂವೀಸ್ ಬ್ಯಾನರ್ನಡಿ ತಯಾರಾದಂಥ ಸಿನಿಮಾ. ಈ ಸಿನಿಮಾದ ಲೀಡ್ ರೋಲ್ನಲ್ಲಿದ್ದಾರೆ ಪ್ರಭಾಸ್, ಅಮಿತಾಬ್ ಬಚ್ಚನ್, ಕಮಲ್ ಹಾಸನ್, ದೀಪಿಕಾ ಪಡುಕೋಣೆ, ದಿಶಾ ಪಟಾನಿ ಮತ್ತು ಇನ್ನೂ ಹಲವು ಕಲಾವಿದರು. ಇನ್ನು ಸಿನಿಮಾದ ಕಾಸ್ಟಿಂಗ್ ಡೀಟೇಲ್ಸನ್ನು ನೋಡೋದಾದರೆ, ಸಿನಿಮಾದಲ್ಲಿ ಪ್ರಭಾಸ್ ಅವರು ಭೈರವ ಅನ್ನೋ ರೋಲನ್ನು ಪ್ಲೇ ಮಾಡಿದ್ದಾರೆ. ಇವರು ಒಬ್ಬ ಬೌಂಟಿ ಹಂಟರ್ ಆಗಿ ಕಾಣಿಸ್ಕೊಂಡಿದ್ದಾರೆ. ಸಿನಿಮಾದಲ್ಲಿ ಅಮಿತಾಬ್ ಬಚ್ಚನ್ ಅವರು ಅಶ್ವತ್ಥಾಮನ ರೋಲನ್ನು ಪ್ಲೇ ಮಾಡಿದ್ದಾರೆ. ಇದರಲ್ಲಿ ಕಮಲ್ ಹಾಸನ್ ಅವರು ಸುಪ್ರೀಂ ಆಸ್ಕಿನ್ ಆಗಿ ಕಾಣಿಸ್ಕೊಂಡಿದ್ದಾರೆ. ದೀಪಿಕಾ ಪಡುಕೋಣೆ ಅವರು ಸುಮತಿಯಾಗಿ ಕಾಣಿಸ್ಕೊಂಡಿದ್ದಾರೆ. ದಿಶಾ ಪಟಾಣಿ ಅವರು ರಾಕ್ಸಿಯಾಗಿ ಕಾಣಿಸ್ಕೊಂಡಿದ್ದಾರೆ. ಶೋಭನಾ ಅವರು ಮರಿಯಮ್ ಅನ್ನೋ ಕ್ಯಾರೆಕ್ಟರನ್ನು ಪ್ಲೇ ಮಾಡಿದ್ದಾರೆ. ಶಾಶ್ವತ ಚಟರ್ಜಿ ಅವರು ಕಮಾಂಡರ್ ಮಾನಸ್ ಆಗಿ ಕಾಣಿಸ್ಕೊಂಡಿದ್ದಾರೆ. ಬ್ರಹ್ಮಾನಂದಂ ಅವರು ರಾಜನಾಗಿ ಕಾಣಿಸ್ಕೊಂಡಿದ್ದಾರೆ. ಇವರು ಭೈರವನ ಲ್ಯಾಂಡ್ ಲಾರ್ಡ್ ಆಗಿರ್ತಾರೆ. ಪಶುಪತಿ ಅವರು ವೀರನಾಗಿ ಕಾಣಿಸ್ಕೊಂಡಿದ್ದಾರೆ. ಇವರು ಶಂಬಾಲದ ಒಬ್ಬ ರೆಬಲ್ ಆಗಿದ್ದಾರೆ. ಅನ್ನಾ ಬೇನ್ ಅವರು ಕೈರಾಗಿ ಕಾಣಿಸ್ಕೊಂಡಿದ್ದಾರೆ. ಇವರು ಕೂಡ ಶಂಬಾಲದ ಒಬ್ಬ ರೆಬಲ್ ಆಗಿ ಕಾಣಿಸ್ಕೊಂಡಿದ್ದಾರೆ. ಮಾಳ್ವಿಕಾ ನಾಯರ್ ಅವರು ಉತ್ತರಾನ ರೋಲನ್ನು ಪ್ಲೇ ಮಾಡಿದ್ದಾರೆ. ಸಿನಿಮಾದಲ್ಲಿ ಕೀರ್ತಿ ಸುರೇಶ್ ಅವರು ಭೈರವನ ಕಾರ್ ಬುಜ್ಜಿಗೆ ವಾಯ್ಸ್ ಓವರನ್ನು ಕೊಟ್ಟಿದ್ದಾರೆ. ಇನ್ನು ಸಿನಿಮಾದ ಟೆಕ್ನಿಕಲ್ ಡೀಟೇಲ್ಸನ್ನು ನೋಡೋದಾದರೆ, ಸಿನಿಮಾದ ಡೈರೆಕ್ಟರ್ ನಾಗ ಅಶ್ವಿನ್ ಅವರು. ಈ ಸಿನಿಮಾದ ಸ್ಕ್ರೀನ್ ಪ್ಲೇ ಅನ್ನು ಕೂಡ ಅವರೇ ಬರೆದಿದ್ದಾರೆ. ಈ ಸಿನಿಮಾದ ಡೈಲಾಗ್ಸನ್ನು ಬರೆದಿರೋದು ಸಾಯಿ ಮಾಧವ್ ಬುರ್ರಾ ಮತ್ತು ನಾಗ ಅಶ್ವಿನ್ ಅವರು. ಈ ಸಿನಿಮಾದ ಸ್ಟೋರಿಯನ್ನು ಕೂಡ ನಾಗ ಅಶ್ವಿನ್ ಅವರೇ ಬರೆದಿದ್ದಾರೆ. ಸಿನಿಮಾದ ಪ್ರೊಡ್ಯೂಸರ್ ಸಿ ಅಶ್ವಿನಿ ದತ್. ಇದರ ಸಿನಿಮಾಟೋಗ್ರಾಫರ್ ಜಾರ್ಡೆ ಸ್ಟೋಜಿಕೋವಿಕ್. ಈ ಸಿನಿಮಾದ ಎಡಿಟರ್ ಕೋಟಗಿರಿ ವೆಂಕಟೇಶ್ವರ ರಾವ್. ಈ ಸಿನಿಮಾಗೆ ಸಂತೋಷ್ ನಾರಾಯಣನ್ ಅವರ ಮ್ಯೂಸಿಕ್ ಕಂಪೋಸಿಷನ್ ಇದೆ. ಸಿನಿಮಾದ ಪ್ರೊಡಕ್ಷನ್ ಕಂಪನಿ ವೈ ಜಯಂತಿ ಮೂವೀಸ್. ಈ ಸಿನಿಮಾದ ಡಿಸ್ಟ್ರಿಬ್ಯೂಟರ್ಸ್ ಎ ಫಿಲ್ಮ್ಸ್ ಮತ್ತು ಶ್ರೀ ವೆಂಕಟೇಶ್ವರ ಕ್ರಿಯೇಷನ್ಸ್. ಈ ಸಿನಿಮಾವು 27 June 2024 ಥಿಯೇಟರ್ಸ್ಗಳಲ್ಲಿ ರಿಲೀಸ್ ಆಗಿದೆ. ಈ ಸಿನಿಮಾದ ಟೋಟಲ್ ರನ್ನಿಂಗ್ ಟೈಮ್ 181 ನಿಮಿಷಗಳು, ಅಂದರೆ 3 ಗಂಟೆಗಳ ಕಾಲ ಈ ಮೂವಿ ನಡೆಯುತ್ತೆ. ಈ ಸಿನಿಮಾವು ಪ್ಯಾನ್ ಇಂಡಿಯಾ ಲ್ಯಾಂಗ್ವೇಜ್ನಲ್ಲಿ ರಿಲೀಸ್ ಆಗಿದೆ, ಅಂದರೆ ತೆಲುಗು, ಹಿಂದಿ, ಕನ್ನಡ, ಮಲಯಾಳಂ ಮತ್ತು ತಮಿಳು ಲ್ಯಾಂಗ್ವೇಜ್ನಲ್ಲಿ ರಿಲೀಸ್ ಆಗಿದೆ. ಸಿನಿಮಾದ ಬಜೆಟ್ 600 ಕೋಟಿ. ಸಿನಿಮಾದ ಪ್ಲಾಟ್ ನೋಡೋದಾದರೆ, ಪ್ರಭಾಸ್ನ ಕ್ಯಾರೆಕ್ಟರ್ ಭೈರವ ಒಬ್ಬ ಬೌಂಟಿ ಹಂಟರ್. ಅವನು ಕಾಶಿಯಲ್ಲಿ ಇರ್ತಾನೆ. ಅವನಿಗೆ ಕಾಂಪ್ಲೆಕ್ಸ್ಗೆ ಹೋಗ್ಬೇಕು ಅನ್ನೋದು ದೊಡ್ಡ ಕನಸಾಗಿರುತ್ತೆ. ಬಟ್ ಅಲ್ಲಿಗೆ ಹೋಗ್ಬೇಕು ಅಂದರೆ 1 million units ಬೇಕು. ಆ್ಯಂಡ್ ಈ ಕಡೆ ದೀಪಿಕಾನ ಕ್ಯಾರೆಕ್ಟರ್ ಸುಮತಿ ಕಾಂಪ್ಲೆಕ್ಸಲ್ಲಿ ಕೆಲಸ ಮಾಡ್ತಾ ಇರ್ತಾಳೆ. ಆ್ಯಂಡ್ ಅವಳು ಒಂದು ದಿನ ಅಲ್ಲಿಂದ ತಪ್ಪಿಸ್ಕೊಂಡು ಬರ್ತಾಳೆ. ಸೊ ಆವಾಗ ಕಾಂಪ್ಲೆಕ್ಸ್ ಅವರು 1 million units ಬೌಂಟಿಯನ್ನು ಅನೌನ್ಸ್ ಮಾಡ್ತಾರೆ. ಸೊ ಇಂಥ ಆಪರ್ಚುನಿಟಿ ಸಿಕ್ಕಾಗ ಭೈರವ ಅದನ್ನು ಯೂಸ್ ಮಾಡ್ಕೊತಾನ. ಅವಳನ್ನು ಹಿಡಿದುಕೊಟ್ಟು ಭೈರವ ಕಾಂಪ್ಲೆಕ್ಸ್ಗೆ ಹೋಗ್ತಾನ. ಈ ಸುಮತಿ ಯಾರು, ಈ ಕಾಂಪ್ಲೆಕ್ಸಲ್ಲಿ ಏನಿದೆ, ಆ್ಯಂಡ್ ಈ ಕಲಿ ಯಾರು, ಮುಂದೆ ಸಿನಿಮಾದಲ್ಲಿ ಏನೆಲ್ಲ ಆಗುತ್ತೆ ಅನ್ನೋದನ್ನು ನೀವು ಸಿನಿಮಾದಲ್ಲೇ ನೋಡಬೇಕು. ಸಿನಿಮಾದ ಪ್ಲಾಟ್ ತುಂಬ ಚೆನ್ನಾಗಿ ಬರ್ಕೊಂಡಿದ್ದಾರೆ. ನಮಗೆ ಮಹಾಭಾರತದ ಬಗ್ಗೆ ಮೊದಲೇ ಗೊತ್ತಿದ್ರು, ಆ್ಯಂಡ್ ಈ ಸಿನಿಮಾದಲ್ಲಿ ಅದರ ಮುಂದುವರೆದ ಭಾಗವನ್ನು ತುಂಬ ಚೆನ್ನಾಗಿ ಬರ್ಕೊಂಡಿದ್ದಾರೆ ಅಂತಲೇ ಹೇಳ್ತೀನಿ. ಆ್ಯಂಡ್ ಸಿನಿಮಾದಲ್ಲಿ ನನಗೆ ಮೇಜರಾಗಿ ಇಷ್ಟ ಆಗಿರೋದು ಆ ಮಹಾಭಾರತ ಪೋರ್ಷನ್. ಸಿನಿಮಾದ ಸ್ಟಾರ್ಟಿಂಗಲ್ಲಿ ಅದು ಬರುತ್ತೆ, ಆ್ಯಂಡ್ ಅವಾಗವಾಗ ಸಿನಿಮಾದ ಮಧ್ಯದಲ್ಲಿ ಅದನ್ನು ತಂದು ಬ್ಲೆಂಡ್ ಮಾಡಿದ್ದಾರೆ. ಆ್ಯಂಡ್ ಆ ಪೋರ್ಷನ್ ಬಂದಾಗೆಲ್ಲ ಗೂಸ್ ಬಂಪ್ಸ್ ಬರೋದು ಗ್ಯಾರಂಟಿ. ಬಿಕಾಸ್ ಆ ಪೋರ್ಷನ್ ಬಂದಾಗ ಅಲ್ಲಿರೋ ಮ್ಯೂಸಿಕ್, ಆ ಎನ್ವಿರಾನ್ಮೆಂಟ್, ಆ್ಯಂಡ್ ಆ ಪೋರ್ಷನ್ ತುಂಬ ಚೆನ್ನಾಗಿ ಬರ್ಕೊಂಡಿದ್ದಾರೆ. ಆ್ಯಂಡ್ ಅದನ್ನು ತುಂಬ ಚೆನ್ನಾಗಿ ಎಕ್ಸಿಕ್ಯೂಟ್ ಕೂಡ ಮಾಡಿದ್ದಾರೆ. ಮೇ ಬಿ ಇದಕ್ಕೂ ಮುಂಚೆ ಮಹಾಭಾರತನ ಯಾರು ಕೂಡ ಇಷ್ಟೊಂದು ಬ್ಯೂಟಿಫುಲ್ ಆಗಿ ತೋರಿಸಿಲ್ಲ. ಆ VFX ವರ್ಕ್, CGI ವರ್ಕ್ಸ್ ಎಲ್ಲನೂ ತುಂಬ ಚೆನ್ನಾಗಾಗಿದೆ. ಸಿನಿಮಾದ ಸ್ಕ್ರೀನ್ ಪ್ಲೇಯನ್ನು ನಾಗಶ್ವಿನ್ ಅವರು ತುಂಬ ಚೆನ್ನಾಗಿ ಬರ್ಕೊಂಡಿದ್ದಾರೆ. ಇನ್ನು ಪರ್ಫಾರ್ಮೆನ್ಸ್ ವಿಷಯಕ್ಕೆ ಬಂದರೆ, ಇಲ್ಲಿ ಬಹಳಷ್ಟು ಕ್ಯಾರೆಕ್ಟರ್ಸ್ಗಳು ಬರ್ತವೆ. ಆ್ಯಂಡ್ ಅದರಲ್ಲಿ ಮೇನ್ ಆಗಿ ಇರೋದು ಅಮಿತಾಬ್ ಬಚ್ಚನ್ ಅವರ ಅಶ್ವತ್ಥಾಮನ ಕ್ಯಾರೆಕ್ಟರ್. ಅದು ಸಿನಿಮಾದುದ್ದಕ್ಕೂ ಮುಖ್ಯ ಪಾತ್ರವನ್ನು ನಿಭಾಯಿಸುತ್ತೆ. ಆ್ಯಂಡ್ ಅಮಿತಾಬ್ ಬಚ್ಚನ್ ಅವರು ಈ ವಯಸ್ಸಲ್ಲಿ ಆ ಸ್ಟಂಟ್ಸ್ಗಳನ್ನು, ಆ ಡೈಲಾಗ್ಸ್, ಅವರ ಧ್ವನಿ ತುಂಬಾ ಚೆನ್ನಾಗಿತ್ತು. ಈ ವಯಸ್ಸಲ್ಲಿ ಅವರ ಈ ಪರ್ಫಾರ್ಮೆನ್ಸ್ ಮಾತ್ರ ತುಂಬ ಮೆಚ್ಚುವಂಥದ್ದೇ. ಆ್ಯಂಡ್ ಪ್ರಭಾಸ್ ಅವರು ಹಿಂದಿನ ಸಿನಿಮಾಗಳಿಗೆ ಕಂಪೇರ್ ಮಾಡಿದರೆ ಈ ಸಿನಿಮಾಗೆ ತುಂಬ ಅಂದರೆ ತುಂಬಾ ಇಂಪ್ರೂವ್ ಆಗಿದ್ದಾರೆ. ಬಾಹುಬಲಿ ನಂತರ ಇದು ಅವರ ದಿ ಬೆಸ್ಟ್ ವರ್ಕ್ ಅಂತಲೇ ಹೇಳ್ತೀನಿ. ಸಿನಿಮಾದುದ್ದಕ್ಕೂ ಕಾಮಿಡಿ ಮಾಡ್ಕೊತಾ
ಆ್ಯಂಡ್ ಕ್ಲೈಮ್ಯಾಕ್ಸಲ್ಲಿ ಅವರ ಪಾತ್ರ ತುಂಬಾ ಸೀರಿಯಸ್ ಆಗುತ್ತೆ, ಅದು ಯಾವ ರೀತಿ ಅನ್ನೋದನ್ನು ನೀವು ಸಿನಿಮಾದಲ್ಲೇ ನೋಡಿ ತಿಳ್ಕೊಬೇಕು. ಆ್ಯಂಡ್ ಸಿನಿಮಾದಲ್ಲಿ ಬಹಳಷ್ಟು ಕ್ಯಾಮಿಯೋಸ್ಗಳಿದ್ದಾವೆ. ಆ್ಯಂಡ್ ಕ್ಯಾಮಿಯೋಗಳು ಬಂದಾಗ ಮಾತ್ರ ತುಂಬಾ ಎಕ್ಸೈಟ್ಮೆಂಟ್ ಆಗಿತ್ತು, ಆ್ಯಂಡ್ ಅವು ತುಂಬಾ ಮಜಾ ಕೊಟ್ಟವು ಅಂತ ಹೇಳ್ತೀನಿ. ಆ್ಯಂಡ್ ಸಿನಿಮಾದಲ್ಲಿ ಆ್ಯಕ್ಷನ್ ಸೀಕ್ವೆನ್ಸ್ಗಳು ಕೂಡ ಸಾಕಷ್ಟು ಇದ್ದಾವೆ, ಆ್ಯಂಡ್ ಅವು ತುಂಬ ಚೆನ್ನಾಗಿದ್ವು. ಒಂದೆರಡು ಕಡೆ ಸ್ವಲ್ಪ ಬೆಟರ್ ಆಗ್ಬೋದಿತ್ತು, ಬಟ್ ಇಟ್ಸ್ ಓಕೆ, ನಡೆಯುತ್ತೆ. ಇನ್ನು ದೀಪಿಕಾ ಪಡುಕೋಣ್ ಅವರ ಕ್ಯಾರೆಕ್ಟರ್ ಕೂಡ ತುಂಬ ಚೆನ್ನಾಗಿ ಬರ್ಕೊಂಡಿದ್ದಾರೆ, ಆ್ಯಂಡ್ ಅದನ್ನು ಅವರು ತುಂಬ ಚೆನ್ನಾಗಿ ನಿಭಾಯಿಸಿದ್ದಾರೆ. ಇನ್ನು ಸಿನಿಮಾದಲ್ಲಿ ಕಮಲ್ ಹಾಸನ್ ಅವ್ರದ್ದು ಕೂಡ ತುಂಬ ಮುಖ್ಯ ಪಾತ್ರ, ಬಟ್ ಅವರಿಗೆ ಈ ಸಿನಿಮಾದಲ್ಲಿ ತುಂಬ ಕಡಿಮೆ ಸ್ಪೇಸ್ ಕೊಟ್ಟಿದ್ದಾರೆ, ಬಿಕಾಸ್ ಮುಂಬರುವ ಸಿನಿಮಾಗಳಲ್ಲಿ ಅವರ ಪಾತ್ರ ತುಂಬ ಮುಖ್ಯವಾದಂಥದ್ದು. ಸದ್ಯಕ್ಕೆ ಈ ಸಿನಿಮಾದಲ್ಲಿ ಅವರು ಭಾಳಷ್ಟು ಕಡಿಮೆ ಸಮಯಕ್ಕೆ ಬರ್ತಾರೆ. ಆ್ಯಂಡ್ ಸಿನಿಮಾದ ಕ್ಲೈಮ್ಯಾಕ್ಸ್ ಮಾತ್ರ ಸಿನಿಮಾದ ಮೇಜರ್ ಪ್ಲಸ್ ಪಾಯಿಂಟ್ ಅಂತಲೇ ಹೇಳ್ಬೋದು. ಇನ್ನು ಸಿನಿಮಾದ ಮ್ಯೂಸಿಕ್ ಕಡೆಗೆ ಬಂದರೆ ಸಂತೋಷ್ ನಾರಾಯಣನ್ ಅವರು ಅದ್ಭುತವಾದ ಮ್ಯೂಸಿಕ್ ಕೊಟ್ಟಿದ್ದಾರೆ. ಆ ಮಹಾಭಾರತ ಸೀಕ್ವೆನ್ಸ್ಗಂತೂ ಕೊಟ್ಟಿರುವಂಥ ಮ್ಯೂಸಿಕ್ ನನಗೆ ತುಂಬಾ ಇಷ್ಟ ಆಯಿತು. ಇನ್ನು ಸಿನಿಮಾದಲ್ಲಿ ಸ್ವಲ್ಪ ನೆಗೆಟಿವ್ ಅಂತ ಅನಿಸಿದ್ದು ಸಿನಿಮಾದ ಫಸ್ಟ್ ಹಾಫ್. ಆ ರಾಕ್ಸಿ ಸುತ್ತ ಏನು ಕತೆ ನಡೆಯುತ್ತೆ ಅದು ಪೇಸಿಂಗಲ್ಲಿ ಸ್ವಲ್ಪ ಸ್ಲೋ ಆಯಿತು ಅಂತ ಅನಿಸುತ್ತೆ. ಬಿಕಾಸ್ ಆ ಕ್ಯಾರೆಕ್ಟರ್ನ ಯೂಸ್ ಮಾಡಿಕೊಂಡು ಡೈರೆಕ್ಟರ್ ಅವರು ಆ ವರ್ಲ್ಡನ್ನು ಇಂಟ್ರೊಡ್ಯೂಸ್ ಮಾಡ್ತಾರೆ, ಆ್ಯಂಡ್ ಫಸ್ಟ್ ಹಾಫಲ್ಲಿ ಭಾಳಷ್ಟು ಕ್ಯಾರೆಕ್ಟರ್ಗಳನ್ನು ಎಸ್ಟಾಬ್ಲಿಷ್ ಮಾಡಬೇಕಾಗಿ ಬರುತ್ತೆ. ಅದಕ್ಕಾಗಿ ಸಿನಿಮಾದ ಫಸ್ಟ್ ಹಾಫ್ ನಿಮಗೆ ಸ್ವಲ್ಪ ಫೀಲ್ ಆಗುತ್ತೆ, ಬಟ್ ನೀವು ಅಷ್ಟೊಂದು ಪೇಷನ್ಸ್ ಇಟ್ಟರೆ ಸಿನಿಮಾದ ಸೆಕೆಂಡ್ ಹಾಫ್ ನಿಮಗೆ ತುಂಬಾ ಇಂಪ್ಯಾಕ್ಟನ್ನು ಕ್ರಿಯೇಟ್ ಮಾಡುತ್ತೆ. ಸೊ ಓವರಾಲ್ ಹೇಳಬೇಕಂದ್ರೆ ಸಿನಿಮಾ ತುಂಬಾ ಚೆನ್ನಾಗಿದೆ. ಈ ಸಿನಿಮಾನ ನೀವು ಖಂಡಿತ ನೋಡಲೇಬೇಕು, ನೀವು ಕೊಡೋ ಒಂದೊಂದು ರೂಪಾಯಿ ಕೂಡ ವರ್ತ್ ಇಟ್ ಅಂತಲೇ ಹೇಳ್ಬೋದು. ಸಿನಿಮಾ ಥಿಯೇಟರ್ಸ್ಗಳಲ್ಲಿದೆ, ಆದಷ್ಟು ಹೋಗಿ ನೋಡಿ. ಆ್ಯಂಡ್ ಈ ಸಿನಿಮಾದ ಕನ್ನಡ ಡಬ್ಬಿಂಗ್ ಕೂಡ ಚೆನ್ನಾಗಿದೆ. ಈ ಸಿನಿಮಾ ಮುಂದೆ ಅಮೆಜಾನ್ ಪ್ರೈಮ್ ವಿಡಿಯೋದಲ್ಲಿ ನೋಡೋಕ್ಕೆ ಸಿಗುತ್ತೆ. ಸಿನಿಮಾದ ಬಜೆಟ್ 600 ಕೋಟಿ. ನಾಗಶಿವನವರು ಈ ಸಿನಿಮಾದ ಕಥೆಯನ್ನು ಮತ್ತು ಸ್ಕ್ರೀನ್ ಪ್ಲೇಯನ್ನು ಭಾಳ ಹಿಂದೆಯಿಂದನೇ ಬರಿತಾ ಇದ್ದರು. ಆ್ಯಂಡ್ ಅದು ಕಂಪ್ಲೀಟ್ ಆದಮೇಲೆ
ಹಲೋ ಗೆಳೆಯರೇ, ಇವತ್ತು ನೋಡೋದಿಲ್ಲ ನಾನು ತೆಲುಗಿನ ಕಲ್ಕಿ 2898 AD ಸಿನಿಮಾದ ಬಗ್ಗೆ ಹೇಳ್ತೀನಿ. ಈ ಸಿನಿಮಾ ಹೇಗಿದೆ ಮತ್ತು ಇದು ಮುಂದೆ ಯಾವ OTT ಆ್ಯಪಲ್ಲಿ ಬರುತ್ತೆ, ಈ ಸಿನಿಮಾದ ಪ್ಲಾಟ್ ಏನು, ಈ ಸಿನಿಮಾದ ಕಾಸ್ಟಿಂಗ್ ಡೀಟೇಲ್ಸ್ ಏನು, ಈ ಸಿನಿಮಾದ ಟೆಕ್ನಿಕಲ್ ಡೀಟೇಲ್ಸ್, ಅದರ ಜೊತೆಗೆ ಸಿನಿಮಾದ ರಿಲೇಟೆಡ್ ಭಾಳಷ್ಟು ಫ್ಯಾಕ್ಟ್ಸ್ಗಳನ್ನು ನೋಡೋಣ. ಸೊ ವಿಡಿಯೋನ ಎಂಡ್ವರೆಗೂ ನೋಡಿ, ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಮಾಡ್ಕೊಳ್ಳಿ. ಸೊ ಲೆಟ್ಸ್ ಬಿಗಿನ್. ಕಲ್ಕಿ 2898 AD ಇದು 2024 ಬಂದ ತೆಲುಗಿನ ಒಂದು ಎಪಿಕ್ ಡಿಸ್ಟೋಪಿಯನ್ ಸೈನ್ಸ್ ಫಿಕ್ಷನ್ ಆ್ಯಕ್ಷನ್ ಸಿನಿಮಾ. ಇದರ ರೈಟರ್ ಮತ್ತು ಡೈರೆಕ್ಟರ್ ನಾಗ್ ಅಶ್ವಿನ್ ಅವರು, ಸಿನಿಮಾದ ಪ್ರೊಡ್ಯೂಸರ್ ಸಿ ಅಶ್ವಿನಿ ದತ್, ಮತ್ತು ಇದು ವೈ ಜಯಂತಿ ಮೂವೀಸ್ ಬ್ಯಾನರ್ನಡಿ ತಯಾರಾದಂಥ ಸಿನಿಮಾ. ಈ ಸಿನಿಮಾದ ಲೀಡ್ ರೋಲ್ನಲ್ಲಿದ್ದಾರೆ ಪ್ರಭಾಸ್, ಅಮಿತಾಬ್ ಬಚ್ಚನ್, ಕಮಲ್ ಹಾಸನ್, ದೀಪಿಕಾ ಪಡುಕೋಣೆ, ದಿಶಾ ಪಟಾಣಿ ಮತ್ತು ಇನ್ನೂ ಹಲವು ಕಲಾವಿದರು. ಇನ್ನು ಸಿನಿಮಾದ ಕಾಸ್ಟಿಂಗ್ ಡೀಟೇಲ್ಸನ್ನು ನೋಡೋದಾದರೆ, ಸಿನಿಮಾದಲ್ಲಿ ಪ್ರಭಾಸ್ ಅವರು ಭೈರವ ಅನ್ನೋ ರೋಲನ್ನು ಪ್ಲೇ ಮಾಡಿದ್ದಾರೆ. ಇವರು ಒಬ್ಬ ಬೌಂಟಿ ಹಂಟರ್ ಆಗಿ ಕಾಣಿಸ್ಕೊಂಡಿದ್ದಾರೆ. ಸಿನಿಮಾದಲ್ಲಿ ಅಮಿತಾಬ್ ಬಚ್ಚನ್ ಅವರು ಅಶ್ವತ್ಥಾಮನ ರೋಲನ್ನು ಪ್ಲೇ ಮಾಡಿದ್ದಾರೆ. ಇದರಲ್ಲಿ ಕಮಲ್ ಹಾಸನ್ ಅವರು ಸುಪ್ರೀಂ ಆಸ್ಕಿನ್ ಆಗಿ ಕಾಣಿಸ್ಕೊಂಡಿದ್ದಾರೆ. ದೀಪಿಕಾ ಪಡುಕೋಣೆ ಅವರು ಸುಮತಿಯಾಗಿ ಕಾಣಿಸ್ಕೊಂಡಿದ್ದಾರೆ. ದಿಶಾ ಪಟಾಣಿ ಅವರು ರಾಕ್ಸಿಯಾಗಿ ಕಾಣಿಸ್ಕೊಂಡಿದ್ದಾರೆ. ಶೋಭನಾ ಅವರು ಮರಿಯಮ್ ಅನ್ನೋ ಕ್ಯಾರೆಕ್ಟರನ್ನು ಪ್ಲೇ ಮಾಡಿದ್ದಾರೆ. ಶಾಶ್ವತ ಚಟರ್ಜಿ ಅವರು ಕಮಾಂಡರ್ ಮಾನಸ್ ಆಗಿ ಕಾಣಿಸ್ಕೊಂಡಿದ್ದಾರೆ. ಬ್ರಹ್ಮಾನಂದಂ ಅವರು ರಾಜನಾಗಿ ಕಾಣಿಸ್ಕೊಂಡಿದ್ದಾರೆ. ಇವರು ಭೈರವನ ಲ್ಯಾಂಡ್ ಲಾರ್ಡ್ ಆಗಿರ್ತಾರೆ. ಪಶುಪತಿ ಅವರು ವೀರನಾಗಿ ಕಾಣಿಸ್ಕೊಂಡಿದ್ದಾರೆ. ಇವರು ಶಂಬಾಲದ ಒಬ್ಬ ರೆಬಲ್ ಆಗಿದ್ದಾರೆ. ಅನ್ನಾ ಬೇನ್ ಅವರು ಕೈರಾಗಿ ಕಾಣಿಸ್ಕೊಂಡಿದ್ದಾರೆ. ಇವರು ಕೂಡ ಶಂಬಾಲದ ಒಬ್ಬ ರೆಬಲ್ ಆಗಿ ಕಾಣಿಸ್ಕೊಂಡಿದ್ದಾರೆ. ಮಾಳ್ವಿಕಾ ನಾಯರ್ ಅವರು ಉತ್ತರಾನ ರೋಲನ್ನು ಪ್ಲೇ ಮಾಡಿದ್ದಾರೆ. ಸಿನಿಮಾದಲ್ಲಿ ಕೀರ್ತಿ ಸುರೇಶ್ ಅವರು ಭೈರವನ ಕಾರ್ ಬುಜ್ಜಿಗೆ ವಾಯ್ಸ್ ಓವರನ್ನು ಕೊಟ್ಟಿದ್ದಾರೆ. ಇನ್ನು ಸಿನಿಮಾದ ಟೆಕ್ನಿಕಲ್ ಡೀಟೇಲ್ಸನ್ನು ನೋಡೋದಾದರೆ, ಸಿನಿಮಾದ ಡೈರೆಕ್ಟರ್ ನಾಗ ಅಶ್ವಿನ್ ಅವರು, ಈ ಸಿನಿಮಾದ ಸ್ಕ್ರೀನ್ ಪ್ಲೇಯನ್ನು ಕೂಡ ಅವರೇ ಬರೆದಿದ್ದಾರೆ. ಈ ಸಿನಿಮಾದ ಡೈಲಾಗ್ಸನ್ನು ಬರೆದಿರೋದು ಸಾಯಿ ಮಾಧವ್ ಬುರ್ರಾ ಮತ್ತು ನಾಗ ಅಶ್ವಿನ್ ಅವರು. ಈ ಸಿನಿಮಾದ ಸ್ಟೋರಿಯನ್ನು ಕೂಡ ನಾಗ ಅಶ್ವಿನ್ ಅವರೇ ಬರೆದಿದ್ದಾರೆ. ಸಿನಿಮಾದ ಪ್ರೊಡ್ಯೂಸರ್ ಸಿ ಅಶ್ವಿನಿ ದತ್. ಇದರ ಸಿನಿಮಾಟೋಗ್ರಾಫರ್ ಜಾರ್ಡೆ ಸ್ಟೋಜಿಕೋವಿಕ್. ಈ ಸಿನಿಮಾದ ಎಡಿಟರ್ ಕೋಟಗಿರಿ ವೆಂಕಟೇಶ್ವರ ರಾವ್. ಈ ಸಿನಿಮಾಗೆ ಸಂತೋಷ್ ನಾರಾಯಣನ್ ಅವರ ಮ್ಯೂಸಿಕ್ ಕಂಪೋಸಿಷನ್ ಇದೆ. ಸಿನಿಮಾದ ಪ್ರೊಡಕ್ಷನ್ ಕಂಪನಿ ವೈ ಜಯಂತಿ ಮೂವೀಸ್. ಈ ಸಿನಿಮಾದ ಡಿಸ್ಟ್ರಿಬ್ಯೂಟರ್ಸ್ AA ಫಿಲ್ಮ್ಸ್ ಮತ್ತು ಶ್ರೀ ವೆಂಕಟೇಶ್ವರ ಕ್ರಿಯೇಷನ್ಸ್. ಈ ಸಿನಿಮಾವು 27 June 2024 ಥಿಯೇಟರ್ಸ್ಗಳಲ್ಲಿ ರಿಲೀಸ್ ಆಗಿದೆ. ಈ ಸಿನಿಮಾದ ಟೋಟಲ್ ರನ್ನಿಂಗ್ ಟೈಮ್ 181 ನಿಮಿಷಗಳು, ಅಂದರೆ 3 ಗಂಟೆಗಳ ಕಾಲ ಈ ಮೂವಿ ನಡೆಯುತ್ತೆ. ಈ ಸಿನಿಮಾವು ಪ್ಯಾನ್ ಇಂಡಿಯಾ ಲ್ಯಾಂಗ್ವೇಜ್ನಲ್ಲಿ ರಿಲೀಸ್ ಆಗಿದೆ, ಅಂದರೆ ತೆಲುಗು, ಹಿಂದಿ, ಕನ್ನಡ, ಮಲಯಾಳಂ ಮತ್ತು ತಮಿಳು ಲ್ಯಾಂಗ್ವೇಜ್ನಲ್ಲಿ ರಿಲೀಸ್ ಆಗಿದೆ. ಸಿನಿಮಾದ ಬಜೆಟ್ 600 ಕೋಟಿ. ಸಿನಿಮಾದ ಪ್ಲಾಟ್ ನೋಡೋದಾದರೆ, ಪ್ರಭಾಸ್ನ ಕ್ಯಾರೆಕ್ಟರ್ ಭೈರವ ಒಬ್ಬ ಬೌಂಟಿ ಹಂಟರ್. ಅವನು ಕಾಶಿಯಲ್ಲಿ ಇರ್ತಾನೆ. ಅವನಿಗೆ ಕಾಂಪ್ಲೆಕ್ಸ್ಗೆ ಹೋಗ್ಬೇಕು ಅನ್ನೋದು ದೊಡ್ಡ ಕನಸಾಗಿರುತ್ತೆ. ಬಟ್ ಅಲ್ಲಿಗೆ ಹೋಗ್ಬೇಕು ಅಂದರೆ 1 million units ಬೇಕು. ಆ್ಯಂಡ್ ಈ ಕಡೆ ದೀಪಿಕಾನ ಕ್ಯಾರೆಕ್ಟರ್ ಸುಮತಿ ಕಾಂಪ್ಲೆಕ್ಸಲ್ಲಿ ಕೆಲಸ ಮಾಡ್ತಾ ಇರ್ತಾಳೆ. ಆ್ಯಂಡ್ ಅವಳು ಒಂದು ದಿನ ಅಲ್ಲಿಂದ ತಪ್ಪಿಸ್ಕೊಂಡು ಬರ್ತಾಳೆ. ಸೊ ಆವಾಗ ಕಾಂಪ್ಲೆಕ್ಸ್ ಅವರು 1 million unit ಬೌಂಟಿಯನ್ನು ಅನೌನ್ಸ್ ಮಾಡ್ತಾರೆ. ಸೊ ಇಂಥ ಆಪರ್ಚುನಿಟಿ ಸಿಕ್ಕಾಗ ಭೈರವ ಅದನ್ನು ಯೂಸ್ ಮಾಡ್ಕೊತಾನ. ಅವಳನ್ನು ಹಿಡಿದುಕೊಟ್ಟು ಭೈರವ ಕಾಂಪ್ಲೆಕ್ಸ್ಗೆ ಹೋಗ್ತಾನ. ಈ ಸುಮತಿ ಯಾರು, ಈ ಕಾಂಪ್ಲೆಕ್ಸಲ್ಲಿ ಏನಿದೆ, ಆ್ಯಂಡ್ ಈ ಕಲಿ ಯಾರು, ಮುಂದೆ ಸಿನಿಮಾದಲ್ಲಿ ಏನೆಲ್ಲ ಆಗುತ್ತೆ ಅನ್ನೋದನ್ನು ನೀವು ಸಿನಿಮಾದಲ್ಲೇ ನೋಡಬೇಕು. ಸಿನಿಮಾದ ಪ್ಲಾಟ್ ತುಂಬ ಚೆನ್ನಾಗಿ ಬರ್ಕೊಂಡಿದ್ದಾರೆ. ನಮಗೆ ಮಹಾಭಾರತದ ಬಗ್ಗೆ ಮೊದಲೇ ಗೊತ್ತಿದ್ರು, ಆ್ಯಂಡ್ ಈ ಸಿನಿಮಾದಲ್ಲಿ ಅದರ ಮುಂದುವರೆದ ಭಾಗವನ್ನು ತುಂಬ ಚೆನ್ನಾಗಿ ಬರ್ಕೊಂಡಿದ್ದಾರೆ ಅಂತಲೇ ಹೇಳ್ತೀನಿ. ಆ್ಯಂಡ್ ಸಿನಿಮಾದಲ್ಲಿ ನನಗೆ ಮೇಜರಾಗಿ ಇಷ್ಟ ಆಗಿರೋದು ಆ ಮಹಾಭಾರತ ಪೋರ್ಷನ್. ಸಿನಿಮಾದ ಸ್ಟಾರ್ಟಿಂಗಲ್ಲಿ ಅದು ಬರುತ್ತೆ, ಆ್ಯಂಡ್ ಅವಾಗವಾಗ ಸಿನಿಮಾದ ಮಧ್ಯದಲ್ಲಿ ಅದನ್ನು ತಂದು ಬ್ಲೆಂಡ್ ಮಾಡಿದ್ದಾರೆ. ಆ್ಯಂಡ್ ಆ ಪೋರ್ಷನ್ ಬಂದಾಗೆಲ್ಲ ಗೂಸ್ ಬಂಪ್ಸ್ ಬರೋದು ಗ್ಯಾರಂಟಿ. ಬಿಕಾಸ್ ಆ ಪೋರ್ಷನ್ ಬಂದಾಗ ಅಲ್ಲಿರೋ ಮ್ಯೂಸಿಕ್, ಆ ಎನ್ವಿರಾನ್ಮೆಂಟ್, ಆ್ಯಂಡ್ ಆ ಪೋರ್ಷನ್ ತುಂಬ ಚೆನ್ನಾಗಿ ಬರ್ಕೊಂಡಿದ್ದಾರೆ. ಆ್ಯಂಡ್ ಅದನ್ನು ತುಂಬ ಚೆನ್ನಾಗಿ ಎಕ್ಸಿಕ್ಯೂಟ್ ಕೂಡ ಮಾಡಿದ್ದಾರೆ. ಮೇ ಬಿ ಇದಕ್ಕೂ ಮುಂಚೆ ಮಹಾಭಾರತನ ಯಾರು ಕೂಡ ಇಷ್ಟೊಂದು ಬ್ಯೂಟಿಫುಲ್ ಆಗಿ ತೋರಿಸಿಲ್ಲ. ಆ VFX ವರ್ಕ್, CGI ವರ್ಕ್ಸ್ ಎಲ್ಲನೂ ತುಂಬ ಚೆನ್ನಾಗಾಗಿದೆ. ಸಿನಿಮಾದ ಸ್ಕ್ರೀನ್ ಪ್ಲೇಯನ್ನು ನಾಗಶ್ವಿನ್ ಅವರು ತುಂಬ ಚೆನ್ನಾಗಿ ಬರ್ಕೊಂಡಿದ್ದಾರೆ. ಇನ್ನು ಪರ್ಫಾರ್ಮೆನ್ಸ್ ವಿಷಯಕ್ಕೆ ಬಂದರೆ, ಇಲ್ಲಿ ಬಹಳಷ್ಟು ಕ್ಯಾರೆಕ್ಟರ್ಸ್ಗಳು ಬರ್ತವೆ. ಆ್ಯಂಡ್ ಅದರಲ್ಲಿ ಮೇನ್ ಆಗಿ ಇರೋದು ಅಮಿತಾಬ್ ಬಚ್ಚನ್ ಅವರ ಅಶ್ವತ್ಥಾಮನ ಕ್ಯಾರೆಕ್ಟರ್. ಅದು ಸಿನಿಮಾದುದ್ದಕ್ಕೂ ಮುಖ್ಯ ಪಾತ್ರವನ್ನು ನಿಭಾಯಿಸುತ್ತೆ. ಆ್ಯಂಡ್ ಅಮಿತಾಬ್ ಬಚ್ಚನ್ ಅವರು ಈ ವಯಸ್ಸಲ್ಲಿ ಆ ಸ್ಟಂಟ್ಸ್ಗಳನ್ನು, ಆ ಡೈಲಾಗ್ಸ್, ಅವರ ಧ್ವನಿ ತುಂಬಾ ಚೆನ್ನಾಗಿತ್ತು. ಈ ವಯಸ್ಸಲ್ಲಿ ಅವರ ಈ ಪರ್ಫಾರ್ಮೆನ್ಸ್ ಮಾತ್ರ ತುಂಬ ಮೆಚ್ಚುವಂಥದ್ದೇ. ಆ್ಯಂಡ್ ಪ್ರಭಾಸ್ ಅವರು ಹಿಂದಿನ ಸಿನಿಮಾಗಳಿಗೆ ಕಂಪೇರ್ ಮಾಡಿದರೆ ಈ ಸಿನಿಮಾಗೆ ತುಂಬ ಅಂದರೆ ತುಂಬಾ ಇಂಪ್ರೂವ್ ಆಗಿದ್ದಾರೆ. ಬಾಹುಬಲಿ ನಂತರ ಇದು ಅವರ ದಿ ಬೆಸ್ಟ್ ವರ್ಕ್ ಅಂತಲೇ ಹೇಳ್ತೀನಿ. ಸಿನಿಮಾದುದ್ದಕ್ಕೂ ಕಾಮಿಡಿ ಮಾಡ್ಕೊತಾ
ಆ್ಯಂಡ್ ಕ್ಲೈಮ್ಯಾಕ್ಸಲ್ಲಿ ಅವರ ಪಾತ್ರ ತುಂಬಾ ಸೀರಿಯಸ್ ಆಗುತ್ತೆ, ಅದು ಯಾವ ರೀತಿ ಅನ್ನೋದನ್ನು ನೀವು ಸಿನಿಮಾದಲ್ಲೇ ನೋಡಿ ತಿಳ್ಕೊಬೇಕು. ಆ್ಯಂಡ್ ಸಿನಿಮಾದಲ್ಲಿ ಬಹಳಷ್ಟು ಕ್ಯಾಮಿಯೋಸ್ಗಳಿದ್ದಾವೆ. ಆ್ಯಂಡ್ ಕ್ಯಾಮಿಯೋಗಳು ಬಂದಾಗ ಮಾತ್ರ ತುಂಬಾ ಎಕ್ಸೈಟ್ಮೆಂಟ್ ಆಗಿತ್ತು, ಆ್ಯಂಡ್ ಅವು ತುಂಬಾ ಮಜಾ ಕೊಟ್ಟು ಅಂತ ಹೇಳ್ತೀನಿ. ಆ್ಯಂಡ್ ಸಿನಿಮಾದಲ್ಲಿ ಆ್ಯಕ್ಷನ್ ಸೀಕ್ವೆನ್ಸ್ಗಳು ಕೂಡ ಸಾಕಷ್ಟು ಇದ್ದಾವೆ, ಆ್ಯಂಡ್ ಅವು ತುಂಬ ಚೆನ್ನಾಗಿದ್ವು. ಒಂದೆರಡು ಕಡೆ ಸ್ವಲ್ಪ ಬೆಟರ್ ಆಗ್ಬೋದಿತ್ತು, ಬಟ್ ಇಟ್ಸ್ ಓಕೆ, ನಡೆಯುತ್ತೆ. ಇನ್ನು ದೀಪಿಕಾ ಪಡುಕೋಣ್ ಅವರ ಕ್ಯಾರೆಕ್ಟರ್ ಕೂಡ ತುಂಬ ಚೆನ್ನಾಗಿ ಬರ್ಕೊಂಡಿದ್ದಾರೆ, ಆ್ಯಂಡ್ ಅದನ್ನು ಅವರು ತುಂಬ ಚೆನ್ನಾಗಿ ನಿಭಾಯಿಸಿದ್ದಾರೆ. ಇನ್ನು ಸಿನಿಮಾದಲ್ಲಿ ಕಮಲ್ ಹಾಸನ್ ಅವ್ರದ್ದು ಕೂಡ ತುಂಬ ಮುಖ್ಯ ಪಾತ್ರ, ಬಟ್ ಅವರಿಗೆ ಈ ಸಿನಿಮಾದಲ್ಲಿ ತುಂಬ ಕಡಿಮೆ ಸ್ಪೇಸ್ ಕೊಟ್ಟಿದ್ದಾರೆ, ಬಿಕಾಸ್ ಮುಂಬರುವ ಸಿನಿಮಾಗಳಲ್ಲಿ ಅವರ ಪಾತ್ರ ತುಂಬ ಮುಖ್ಯವಾದಂಥದ್ದು. ಸದ್ಯಕ್ಕೆ ಈ ಸಿನಿಮಾದಲ್ಲಿ ಅವರು ಭಾಳಷ್ಟು ಕಡಿಮೆ ಸಮಯಕ್ಕೆ ಬರ್ತಾರೆ. ಆ್ಯಂಡ್ ಸಿನಿಮಾದ ಕ್ಲೈಮ್ಯಾಕ್ಸ್ ಮಾತ್ರ ಸಿನಿಮಾದ
ಐವತ್ತೆರಡರಲ್ಲಿ ನಾನು ತೆಲುಗಿನ ಕಲ್ಕಿ 2898 AD ಸಿನಿಮಾದ ಬಗ್ಗೆ ಹೇಳ್ತೀನಿ. ಈ ಸಿನಿಮಾ ಹೇಗಿದೆ ಮತ್ತು ಇದು ಮುಂದೆ ಯಾವ OTT ಆ್ಯಪಲ್ಲಿ ಬರುತ್ತೆ, ಈ ಸಿನಿಮಾದ ಪ್ಲಾಟ್ ಏನು, ಈ ಸಿನಿಮಾದ ಕಾಸ್ಟಿಂಗ್ ಡೀಟೇಲ್ಸ್ ಏನು, ಈ ಸಿನಿಮಾದ ಟೆಕ್ನಿಕಲ್ ಡೀಟೇಲ್ಸ್, ಅದರ ಜೊತೆಗೆ ಸಿನಿಮಾದ ರಿಲೇಟೆಡ್ ಭಾಳಷ್ಟು ಫ್ಯಾಕ್ಟ್ಸ್ಗಳನ್ನು ನೋಡೋಣ. ಸೊ ವಿಡಿಯೋನ ಎಂಡ್ವರೆಗೂ ನೋಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಮಾಡ್ಕೊಳ್ಳಿ. ಸೊ ಲೆಟ್ಸ್ ಬಿಗಿನ್. ಕಲ್ಕಿ 2898 AD ಇದು 2024 ಬಂದ ತೆಲುಗಿನ ಒಂದು ಎಪಿಕ್ ಡಿಸ್ಟೋಪಿಯನ್ ಸೈನ್ಸ್ ಫಿಕ್ಷನ್ ಆ್ಯಕ್ಷನ್ ಸಿನಿಮಾ. ಇದರ ರೈಟರ್ ಮತ್ತು ಡೈರೆಕ್ಟರ್ ನಾಗ್ ಅಶ್ವಿನ್ ಅವರು. ಸಿನಿಮಾದ ಪ್ರೊಡ್ಯೂಸರ್ ಸಿ ಅಶ್ವಿನಿ ದತ್ ಮತ್ತು ಇದು ವೈ ಜಯಂತಿ ಮೂವೀಸ್ ಬ್ಯಾನರ್ನಡಿ ತಯಾರಾದಂಥ ಸಿನಿಮಾ. ಈ ಸಿನಿಮಾದ ಲೀಡ್ ರೋಲ್ನಲ್ಲಿದ್ದಾರೆ ಪ್ರಭಾಸ್, ಅಮಿತಾಬ್ ಬಚ್ಚನ್, ಕಮಲ್ ಹಾಸನ್, ದೀಪಿಕಾ ಪಡುಕೋಣೆ, ದಿಶಾ ಪಟಾನಿ ಮತ್ತು ಇನ್ನೂ ಹಲವು ಕಲಾವಿದರು. ಇನ್ನು ಸಿನಿಮಾದ ಕಾಸ್ಟಿಂಗ್ ಡೀಟೇಲ್ಸನ್ನು ನೋಡೋದಾದರೆ ಸಿನಿಮಾದಲ್ಲಿ ಪ್ರಭಾಸ್ ಅವರು ಭೈರವ ಅನ್ನೋ ರೋಲನ್ನು ಪ್ಲೇ ಮಾಡಿದ್ದಾರೆ. ಇವರು ಒಬ್ಬ ಬೌಂಟಿ ಹಂಟರ್ ಆಗಿ ಕಾಣಿಸ್ಕೊಂಡಿದ್ದಾರೆ. ಸಿನಿಮಾದಲ್ಲಿ ಅಮಿತಾಬ್ ಬಚ್ಚನ್ ಅವರು ಅಶ್ವತ್ಥಾಮನ ರೋಲನ್ನು ಪ್ಲೇ ಮಾಡಿದ್ದಾರೆ. ಇದರಲ್ಲಿ ಕಮಲ್ ಹಾಸನ್ ಅವರು ಸುಪ್ರೀಂ ಆಸ್ಕಿನ್ ಆಗಿ ಕಾಣಿಸ್ಕೊಂಡಿದ್ದಾರೆ. ದೀಪಿಕಾ ಪಡುಕೋಣೆ ಅವರು ಸುಮತಿಯಾಗಿ ಕಾಣಿಸ್ಕೊಂಡಿದ್ದಾರೆ. ದಿಶಾ ಪಟಾಣಿ ಅವರು ರಾಕ್ಸಿಯಾಗಿ ಕಾಣಿಸ್ಕೊಂಡಿದ್ದಾರೆ. ಶೋಭನಾ ಅವರು ಮರಿಯಮ್ ಅನ್ನೋ ಕ್ಯಾರೆಕ್ಟರನ್ನು ಪ್ಲೇ ಮಾಡಿದ್ದಾರೆ. ಶಾಶ್ವತ ಚಟರ್ಜಿ ಅವರು ಕಮಾಂಡರ್ ಮಾನಸ್ ಆಗಿ ಕಾಣಿಸ್ಕೊಂಡಿದ್ದಾರೆ. ಬ್ರಹ್ಮಾನಂದಂ ಅವರು ರಾಜನಾಗಿ ಕಾಣಿಸ್ಕೊಂಡಿದ್ದಾರೆ. ಇವರು ಭೈರವನ ಲ್ಯಾಂಡ್ ಲಾರ್ಡ್ ಆಗಿರ್ತಾರೆ. ಪಶುಪತಿ ಅವರು ವೀರನಾಗಿ ಕಾಣಿಸ್ಕೊಂಡಿದ್ದಾರೆ. ಇವರು ಶಂಬಾಲದ ಒಬ್ಬ ರೆಬಲ್ ಆಗಿದ್ದಾರೆ. ಅನ್ನಾಬೇನ್ ಅವರು ಕೈರಾಗಿ ಕಾಣಿಸ್ಕೊಂಡಿದ್ದಾರೆ. ಇವರು ಕೂಡ ಶಂಬಾಲದ ಒಬ್ಬ ರೆಬಲ್ ಆಗಿ ಕಾಣಿಸ್ಕೊಂಡಿದ್ದಾರೆ. ಮಾಳ್ವಿಕಾ ನಾಯರ್ ಅವರು ಉತ್ತರಾನ ರೋಲನ್ನು ಪ್ಲೇ ಮಾಡಿದ್ದಾರೆ. ಸಿನಿಮಾದಲ್ಲಿ ಕೀರ್ತಿ ಸುರೇಶ್ ಅವರು ಭೈರವನ ಕಾರ್ ಬುಜ್ಜಿಗೆ ವಾಯ್ಸ್ ಓವರನ್ನು ಕೊಟ್ಟಿದ್ದಾರೆ. ಇನ್ನು ಸಿನಿಮಾದ ಟೆಕ್ನಿಕಲ್ ಡೀಟೇಲ್ಸನ್ನು ನೋಡೋದಾದರೆ ಸಿನಿಮಾದ ಡೈರೆಕ್ಟರ್ ನಾಗ್ ಅಶ್ವಿನ್ ಅವರು. ಈ ಸಿನಿಮಾದ ಸ್ಕ್ರೀನ್ ಪ್ಲೇಯನ್ನು ಕೂಡ ಅವರೇ ಬರೆದಿದ್ದಾರೆ. ಈ ಸಿನಿಮಾದ ಡೈಲಾಗ್ಸನ್ನು ಬರೆದಿರೋದು ಸಾಯಿ ಮಾಧವ್ ಬುರ್ರಾ ಮತ್ತು ನಾಗ್ ಅಶ್ವಿನ್ ಅವರು. ಈ ಸಿನಿಮಾದ ಸ್ಟೋರಿಯನ್ನು ಕೂಡ ನಾಗ್ ಅಶ್ವಿನ್ ಅವರೇ ಬರೆದಿದ್ದಾರೆ. ಸಿನಿಮಾದ ಪ್ರೊಡ್ಯೂಸರ್ ಸಿ ಅಶ್ವಿನಿ ದತ್. ಇದರ ಸಿನಿಮಾಟೋಗ್ರಾಫರ್ ಜಾರ್ಡೆ ಸ್ಟೋಜಿಕೋವಿಕ್. ಈ ಸಿನಿಮಾದ ಎಡಿಟರ್ ಕೋಟಗಿರಿ ವೆಂಕಟೇಶ್ವರ ರಾವ್. ಈ ಸಿನಿಮಾಗೆ ಸಂತೋಷ್ ನಾರಾಯಣನ್ ಅವರ ಮ್ಯೂಸಿಕ್ ಕಂಪೋಸಿಷನ್ ಇದೆ. ಸಿನಿಮಾದ ಪ್ರೊಡಕ್ಷನ್ ಕಂಪನಿ ವೈ ಜಯಂತಿ ಮೂವೀಸ್. ಈ ಸಿನಿಮಾದ ಡಿಸ್ಟ್ರಿಬ್ಯೂಟರ್ಸ್ ಎ ಫಿಲ್ಮ್ಸ್ ಮತ್ತು ಶ್ರೀ ವೆಂಕಟೇಶ್ವರ ಕ್ರಿಯೇಷನ್ಸ್. ಈ ಸಿನಿಮಾವು 27 June 2024 ಥಿಯೇಟರ್ಸ್ಗಳಲ್ಲಿ ರಿಲೀಸ್ ಆಗಿದೆ. ಈ ಸಿನಿಮಾದ ಟೋಟಲ್ ರನ್ನಿಂಗ್ ಟೈಮ್ 181 ನಿಮಿಷಗಳು, ಅಂದರೆ 3 ಗಂಟೆಗಳ ಕಾಲ ಈ ಮೂವಿ ನಡೆಯುತ್ತೆ. ಈ ಸಿನಿಮಾವು ಪ್ಯಾನ್ ಇಂಡಿಯಾ ಲ್ಯಾಂಗ್ವೇಜ್ನಲ್ಲಿ ರಿಲೀಸ್ ಆಗಿದೆ, ಅಂದರೆ ತೆಲುಗು, ಹಿಂದಿ, ಕನ್ನಡ, ಮಲಯಾಳಂ ಮತ್ತು ತಮಿಳು ಲ್ಯಾಂಗ್ವೇಜ್ನಲ್ಲಿ ರಿಲೀಸ್ ಆಗಿದೆ. ಸಿನಿಮಾದ ಬಜೆಟ್ 600 ಕೋಟಿ. ಸಿನಿಮಾದ ಪ್ಲಾಟ್ ನೋಡೋದಾದರೆ ಪ್ರಭಾಸ್ನ ಕ್ಯಾರೆಕ್ಟರ್ ಭೈರವ ಒಬ್ಬ ಬೌಂಟಿ ಹಂಟರ್. ಅವನು ಕಾಶಿಯಲ್ಲಿ ಇರ್ತಾನೆ. ಅವನಿಗೆ ಕಾಂಪ್ಲೆಕ್ಸ್ಗೆ ಹೋಗಬೇಕು ಅನ್ನೋದು ದೊಡ್ಡ ಕನಸಾಗಿರುತ್ತೆ. ಬಟ್ ಅಲ್ಲಿಗೆ ಹೋಗಬೇಕು ಅಂದರೆ 1 million units ಬೇಕು. ಆ್ಯಂಡ್ ಈ ಕಡೆ ದೀಪಿಕಾನ ಕ್ಯಾರೆಕ್ಟರ್ ಸುಮತಿ ಕಾಂಪ್ಲೆಕ್ಸಲ್ಲಿ ಕೆಲಸ ಮಾಡ್ತಾ ಇರ್ತಾಳೆ. ಆ್ಯಂಡ್ ಅವಳು ಒಂದು ದಿನ ಅಲ್ಲಿಂದ ತಪ್ಪಿಸ್ಕೊಂಡು ಬರ್ತಾಳೆ. ಸೊ ಆವಾಗ ಕಾಂಪ್ಲೆಕ್ಸ್ ಅವರು 1 million unit ಬೌಂಟಿಯನ್ನು ಅನೌನ್ಸ್ ಮಾಡ್ತಾರೆ. ಸೊ ಇಂಥ ಅಪರ್ಚುನಿಟಿ ಸಿಕ್ಕಾಗ ಭೈರವ ಅದನ್ನು ಯೂಸ್ ಮಾಡ್ಕೊತಾನ. ಅವಳನ್ನು ಹಿಡಿದುಕೊಟ್ಟು ಭೈರವ ಕಾಂಪ್ಲೆಕ್ಸ್ಗೆ ಹೋಗ್ತಾನ. ಈ ಸುಮತಿ ಯಾರು, ಈ ಕಾಂಪ್ಲೆಕ್ಸಲ್ಲಿ ಏನಿದೆ, ಆ್ಯಂಡ್ ಈ ಕಲಿ ಯಾರು, ಮುಂದೆ ಸಿನಿಮಾದಲ್ಲಿ ಏನೆಲ್ಲ ಆಗುತ್ತೆ ಅನ್ನೋದನ್ನು ನೀವು ಸಿನಿಮಾದಲ್ಲೇ ನೋಡಬೇಕು. ಸಿನಿಮಾದ ಪ್ಲಾಟ್ ತುಂಬ ಚೆನ್ನಾಗಿ ಬರ್ಕೊಂಡಿದ್ದಾರೆ. ನಮಗೆ ಮಹಾಭಾರತದ ಬಗ್ಗೆ ಮೊದಲೇ ಗೊತ್ತಿದ್ರು, ಆ್ಯಂಡ್ ಈ ಸಿನಿಮಾದಲ್ಲಿ ಅದರ ಮುಂದುವರೆದ ಭಾಗವನ್ನು ತುಂಬ ಚೆನ್ನಾಗಿ ಬರ್ಕೊಂಡಿದ್ದಾರೆ ಅಂತಲೇ ಹೇಳ್ತೀನಿ. ಆ್ಯಂಡ್ ಸಿನಿಮಾದಲ್ಲಿ ನನಗೆ ಮೇಜರಾಗಿ ಇಷ್ಟ ಆಗಿರೋದು ಆ ಮಹಾಭಾರತ ಪೋರ್ಷನ್. ಸಿನಿಮಾದ ಸ್ಟಾರ್ಟಿಂಗಲ್ಲಿ ಅದು ಬರುತ್ತೆ, ಆ್ಯಂಡ್ ಅವಾಗವಾಗ ಸಿನಿಮಾದ ಮಧ್ಯದಲ್ಲಿ ಅದನ್ನು ತಂದು ಬ್ಲೆಂಡ್ ಮಾಡಿದ್ದಾರೆ. ಆ್ಯಂಡ್ ಆ ಪೋರ್ಷನ್ ಬಂದಾಗೆಲ್ಲ ಗೂಸ್ ಬಂಪ್ಸ್ ಬರೋದು ಗ್ಯಾರಂಟಿ. ಬಿಕಾಸ್ ಆ ಪೋರ್ಷನ್ ಬಂದಾಗ ಅಲ್ಲಿರೋ ಮ್ಯೂಸಿಕ್, ಆ ಎನ್ವಿರಾನ್ಮೆಂಟ್, ಆ್ಯಂಡ್ ಆ ಪೋರ್ಷನ್ ತುಂಬ ಚೆನ್ನಾಗಿ ಬರ್ಕೊಂಡಿದ್ದಾರೆ. ಆ್ಯಂಡ್ ಅದನ್ನು ತುಂಬ ಚೆನ್ನಾಗಿ ಎಕ್ಸಿಕ್ಯೂಟ್ ಕೂಡ ಮಾಡಿದ್ದಾರೆ. ಮೇ ಬಿ ಇದಕ್ಕೂ ಮುಂಚೆ ಮಹಾಭಾರತನ ಯಾರು ಕೂಡ ಇಷ್ಟೊಂದು ಬ್ಯೂಟಿಫುಲ್ ಆಗಿ ತೋರಿಸಿಲ್ಲ. ಆ VFX ವರ್ಕ್, CGI ವರ್ಕ್ಸ್ ಎಲ್ಲನೂ ತುಂಬ ಚೆನ್ನಾಗಾಗಿದೆ. ಸಿನಿಮಾದ ಸ್ಕ್ರೀನ್ ಪ್ಲೇಯನ್ನು ನಾಗಶ್ವಿನ್ ಅವರು ತುಂಬ ಚೆನ್ನಾಗಿ ಬರ್ಕೊಂಡಿದ್ದಾರೆ. ಇನ್ನು ಪರ್ಫಾರ್ಮೆನ್ಸ್ ವಿಷಯಕ್ಕೆ ಬಂದರೆ ಇಲ್ಲಿ ಬಹಳಷ್ಟು ಕ್ಯಾರೆಕ್ಟರ್ಸ್ಗಳು ಬರ್ತವೆ. ಆ್ಯಂಡ್ ಅದರಲ್ಲಿ ಮೇನ್ ಆಗಿ ಇರೋದು ಅಮಿತಾಬ್ ಬಚ್ಚನ್ ಅವರ ಅಶ್ವತ್ಥಾಮನ ಕ್ಯಾರೆಕ್ಟರ್. ಅದು ಸಿನಿಮಾದುದ್ದಕ್ಕೂ ಮುಖ್ಯ ಪಾತ್ರವನ್ನು ನಿಭಾಯಿಸುತ್ತೆ. ಆ್ಯಂಡ್ ಅಮಿತಾಬ್ ಬಚ್ಚನ್ ಅವರು ಈ ವಯಸ್ಸಲ್ಲಿ ಆ ಸ್ಟಂಟ್ಸ್ಗಳನ್ನು, ಆ ಡೈಲಾಗ್ಸ್, ಅವರ ಧ್ವನಿ ತುಂಬಾ ಚೆನ್ನಾಗಿತ್ತು. ಈ ವಯಸ್ಸಲ್ಲಿ ಅವರ ಈ ಪರ್ಫಾರ್ಮೆನ್ಸ್ ಮಾತ್ರ ತುಂಬ ಮೆಚ್ಚುವಂಥದ್ದೇ. ಆ್ಯಂಡ್ ಪ್ರಭಾಸ್ ಅವರು ಹಿಂದಿನ ಸಿನಿಮಾಗಳಿಗೆ ಕಂಪೇರ್ ಮಾಡಿದರೆ ಈ ಸಿನಿಮಾಗೆ ತುಂಬ ಅಂದರೆ ತುಂಬಾ ಇಂಪ್ರೂವ್ ಆಗಿದ್ದಾರೆ. ಬಾಹುಬಲಿ ನಂತರ ಇದು ಅವರ ದಿ ಬೆಸ್ಟ್ ವರ್ಕ್ ಅಂತಲೇ ಹೇಳ್ತೀನಿ. ಸಿನಿಮಾದುದ್ದಕ್ಕೂ ಕಾಮಿಡಿ ಮಾಡ್ಕೊತಾ
ಆ್ಯಂಡ್ ಕ್ಲೈಮ್ಯಾಕ್ಸಲ್ಲಿ ಅವರ ಪಾತ್ರ ತುಂಬಾ ಸೀರಿಯಸ್ ಆಗುತ್ತೆ, ಅದು ಯಾವ ರೀತಿ ಅನ್ನೋದನ್ನು ನೀವು ಸಿನಿಮಾದಲ್ಲೇ ನೋಡಿ ತಿಳ್ಕೊಬೇಕು. ಆ್ಯಂಡ್ ಸಿನಿಮಾದಲ್ಲಿ ಬಹಳಷ್ಟು ಕ್ಯಾಮಿಯೋಸ್ಗಳಿದ್ದಾವೆ, ಆ್ಯಂಡ್ ಕ್ಯಾಮಿಯೋಗಳು ಬಂದಾಗ ಮಾತ್ರ ತುಂಬಾ ಎಕ್ಸೈಟ್ಮೆಂಟ್ ಆಗಿತ್ತು, ಆ್ಯಂಡ್ ಅವು ತುಂಬಾ ಮಜಾ ಕೊಟ್ಟವು ಅಂತ ಹೇಳ್ತೀನಿ. ಆ್ಯಂಡ್ ಸಿನಿಮಾದಲ್ಲಿ ಆ್ಯಕ್ಷನ್ ಸೀಕ್ವೆನ್ಸ್ಗಳು ಕೂಡ ಸಾಕಷ್ಟು ಇದ್ದಾವೆ, ಆ್ಯಂಡ್ ಅವು ತುಂಬ ಚೆನ್ನಾಗಿದ್ವು. ಒಂದೆರಡು ಕಡೆ ಸ್ವಲ್ಪ ಬೆಟರ್ ಆಗ್ಬೋದಿತ್ತು, ಬಟ್ ಇಟ್ಸ್ ಓಕೆ, ನಡೆಯುತ್ತೆ. ಇನ್ನು ದೀಪಿಕಾ ಪಡುಕೋಣ್ ಅವರ ಕ್ಯಾರೆಕ್ಟರ್ ಕೂಡ ತುಂಬ ಚೆನ್ನಾಗಿ ಬರ್ಕೊಂಡಿದ್ದಾರೆ, ಆ್ಯಂಡ್ ಅದನ್ನು ಅವರು ತುಂಬ ಚೆನ್ನಾಗಿ ನಿಭಾಯಿಸಿದ್ದಾರೆ. ಇನ್ನು ಸಿನಿಮಾದಲ್ಲಿ ಕಮಲ್ ಹಾಸನ್ ಅವ್ರದ್ದು ಕೂಡ ತುಂಬ ಮುಖ್ಯ ಪಾತ್ರ, ಬಟ್ ಅವರಿಗೆ ಈ ಸಿನಿಮಾದಲ್ಲಿ ತುಂಬ ಕಡಿಮೆ ಸ್ಪೇಸ್ ಕೊಟ್ಟಿದ್ದಾರೆ, ಬಿಕಾಸ್ ಮುಂಬರುವ ಸಿನಿಮಾಗಳಲ್ಲಿ ಅವರ ಪಾತ್ರ ತುಂಬ ಮುಖ್ಯವಾದಂಥದ್ದು. ಸದ್ಯಕ್ಕೆ ಈ ಸಿನಿಮಾದಲ್ಲಿ ಅವರು ಭಾಳಷ್ಟು ಕಡಿಮೆ ಸಮಯಕ್ಕೆ ಬರ್ತಾರೆ, ಆ್ಯಂಡ್ ಸಿನಿಮಾದ ಕ್ಲೈಮ್ಯಾಕ್ಸ್ ಮಾತ್ರ ಸಿನಿಮಾದ ಮೇಜರ್ ಪ್ಲಸ್ ಪಾಯಿಂಟ್ ಅಂತಲೇ ಹೇಳ್ಬೋದು. ಇನ್ನು ಸಿನಿಮಾದ ಮ್ಯೂಸಿಕ್ ಕಡೆಗೆ ಬಂದರೆ ಸಂತೋಷ್ ನಾರಾಯಣನ್ ಅವರು ಅದ್ಭುತವಾದ ಮ್ಯೂಸಿಕ್ ಕೊಟ್ಟಿದ್ದಾರೆ. ಆ ಮಹಾಭಾರತ ಸೀಕ್ವೆನ್ಸ್ಗಂತೂ ಕೊಟ್ಟಿರುವಂಥ ಮ್ಯೂಸಿಕ್ ನನಗೆ ತುಂಬಾ ಇಷ್ಟ ಆಯಿತು. ಇನ್ನು ಸಿನಿಮಾದಲ್ಲಿ ಸ್ವಲ್ಪ ನೆಗೆಟಿವ್ ಅಂತ ಅನಿಸಿದ್ದು ಸಿನಿಮಾದ ಫಸ್ಟ್ ಹಾಫ್. ಆ ರಾಕ್ಸಿ ಸುತ್ತ ಏನು ಕತೆ ನಡೆಯುತ್ತೆ ಅದು ಪೇಸಿಂಗಲ್ಲಿ ಸ್ವಲ್ಪ ಸ್ಲೋ ಆಯಿತು ಅಂತ ಅನಿಸುತ್ತೆ. ಬಿಕಾಸ್ ಆ ಕ್ಯಾರೆಕ್ಟರ್ನ ಯೂಸ್ ಮಾಡಿಕೊಂಡು ಡೈರೆಕ್ಟರ್ ಅವರು ಆ ವರ್ಲ್ಡನ್ನು ಇಂಟ್ರೊಡ್ಯೂಸ್ ಮಾಡ್ತಾರೆ, ಆ್ಯಂಡ್ ಫಸ್ಟ್ ಹಾಫಲ್ಲಿ ಭಾಳಷ್ಟು ಕ್ಯಾರೆಕ್ಟರ್ಗಳನ್ನು ಎಸ್ಟಾಬ್ಲಿಷ್ ಮಾಡಬೇಕಾಗಿ ಬರುತ್ತೆ. ಅದಕ್ಕಾಗಿ ಸಿನಿಮಾದ ಫಸ್ಟ್ ಹಾಫ್ ನಿಮಗೆ ಸ್ವಲ್ಪ ಫೀಲ್ ಆಗುತ್ತೆ, ಬಟ್ ನೀವು ಅಷ್ಟೊಂದು ಪೇಷನ್ಸ್ ಇಟ್ಟರೆ ಸಿನಿಮಾದ ಸೆಕೆಂಡ್ ಹಾಫ್ ನಿಮಗೆ ತುಂಬಾ ಇಂಪ್ಯಾಕ್ಟನ್ನು ಕ್ರಿಯೇಟ್ ಮಾಡುತ್ತೆ. ಸೊ ಓವರಾಲಾಗಿ ಹೇಳಬೇಕಂದ್ರೆ ಸಿನಿಮಾ ತುಂಬಾ ಚೆನ್ನಾಗಿದೆ. ಈ ಸಿನಿಮಾನ ನೀವು ಖಂಡಿತ ನೋಡಲೇಬೇಕು, ನೀವು ಕೊಡೋ ಒಂದೊಂದು ರೂಪಾಯಿ ಕೂಡ ವರ್ತ್ ಇಟ್ ಅಂತಲೇ ಹೇಳ್ಬೋದು. ಸಿನಿಮಾ ಥಿಯೇಟರ್ಸ್ಗಳಲ್ಲಿದೆ, ಆದಷ್ಟು ಹೋಗಿ ನೋಡಿ. ಆ್ಯಂಡ್ ಈ ಸಿನಿಮಾದ ಕನ್ನಡ ಡಬ್ಬಿಂಗ್
ಹಲೋಗಾರೆ, ಇವತ್ತಿನ ನೋಟದಲ್ಲಿ ನಾನು ತೆಲುಗಿನ ಕಲ್ಕಿ 2898 AD ಸಿನಿಮಾದ ಬಗ್ಗೆ ಹೇಳ್ತೀನಿ. ಈ ಸಿನಿಮಾ ಹೇಗಿದೆ ಮತ್ತು ಇದು ಮುಂದೆ ಯಾವ OTT ಆ್ಯಪಲ್ಲಿ ಬರುತ್ತೆ, ಈ ಸಿನಿಮಾದ ಪ್ಲಾಟ್ ಏನು, ಈ ಸಿನಿಮಾದ ಕಾಸ್ಟಿಂಗ್ ಡೀಟೇಲ್ಸ್ ಏನು, ಈ ಸಿನಿಮಾದ ಟೆಕ್ನಿಕಲ್ ಡೀಟೇಲ್ಸ್, ಅದರ ಜೊತೆಗೆ ಸಿನಿಮಾದ ರಿಲೇಟೆಡ್ ಭಾಳಷ್ಟು ಫ್ಯಾಕ್ಟ್ಸ್ಗಳನ್ನು ನೋಡೋಣ. ಸೊ ವಿಡಿಯೋನ ಎಂಡ್ವರೆಗೂ ನೋಡಿ, ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಮಾಡ್ಕೊಳ್ಳಿ. ಸೊ ಲೆಟ್ಸ್ ಬಿಗಿನ್. ಕಲ್ಕಿ 2898 AD ಇದು 2024 ಬಂದ ತೆಲುಗಿನ ಒಂದು ಎಪಿಕ್ ಡಿಸ್ಟೋಪಿಯನ್ ಸೈನ್ಸ್ ಫಿಕ್ಷನ್ ಆ್ಯಕ್ಷನ್ ಸಿನಿಮಾ. ಇದರ ರೈಟರ್ ಮತ್ತು ಡೈರೆಕ್ಟರ್ ನಾಗ್ ಅಶ್ವಿನ್ ಅವರು. ಸಿನಿಮಾದ ಪ್ರೊಡ್ಯೂಸರ್ ಸಿ ಅಶ್ವಿನಿ ದತ್. ಮತ್ತು ಇದು ವೈ ಜಯಂತಿ ಮೂವೀಸ್ ಬ್ಯಾನರ್ನಡಿ ತಯಾರಾದಂಥ ಸಿನಿಮಾ. ಈ ಸಿನಿಮಾದ ಲೀಡ್ ರೋಲ್ನಲ್ಲಿದ್ದಾರೆ ಪ್ರಭಾಸ್, ಅಮಿತಾಬ್ ಬಚ್ಚನ್, ಕಮಲ್ ಹಾಸನ್, ದೀಪಿಕಾ ಪಡುಕೋಣೆ, ದಿಶಾ ಪಟಾಣಿ ಮತ್ತು ಇನ್ನೂ ಹಲವು ಕಲಾವಿದರು. ಇನ್ನು ಸಿನಿಮಾದ ಕಾಸ್ಟಿಂಗ್ ಡೀಟೇಲ್ಸನ್ನು ನೋಡೋದಾದರೆ, ಸಿನಿಮಾದಲ್ಲಿ ಪ್ರಭಾಸ್ ಅವರು ಭೈರವ ಅನ್ನೋ ರೋಲನ್ನು ಪ್ಲೇ ಮಾಡಿದ್ದಾರೆ. ಇವರು ಒಬ್ಬ ಬೌಂಟಿ ಹಂಟರ್ ಆಗಿ ಕಾಣಿಸ್ಕೊಂಡಿದ್ದಾರೆ. ಸಿನಿಮಾದಲ್ಲಿ ಅಮಿತಾಬ್ ಬಚ್ಚನ್ ಅವರು ಅಶ್ವತ್ಥಾಮನ ರೋಲನ್ನು ಪ್ಲೇ ಮಾಡಿದ್ದಾರೆ. ಇದರಲ್ಲಿ ಕಮಲ್ ಹಾಸನ್ ಅವರು ಸುಪ್ರೀಂ ಆಸ್ಕಿನ್ ಆಗಿ ಕಾಣಿಸ್ಕೊಂಡಿದ್ದಾರೆ. ದೀಪಿಕಾ ಪಡುಕೋಣೆ ಅವರು ಸುಮತಿಯಾಗಿ ಕಾಣಿಸ್ಕೊಂಡಿದ್ದಾರೆ. ದಿಶಾ ಪಟಾಣಿ ಅವರು ರಾಕ್ಸಿಯಾಗಿ ಕಾಣಿಸ್ಕೊಂಡಿದ್ದಾರೆ. ಶೋಭನಾ ಅವರು ಮರಿಯಮ್ ಅನ್ನೋ ಕ್ಯಾರೆಕ್ಟರನ್ನು ಪ್ಲೇ ಮಾಡಿದ್ದಾರೆ. ಶಾಶ್ವತ ಚಟರ್ಜಿ ಅವರು ಕಮಾಂಡರ್ ಮಾನಸ್ ಆಗಿ ಕಾಣಿಸ್ಕೊಂಡಿದ್ದಾರೆ. ಬ್ರಹ್ಮಾನಂದಂ ಅವರು ರಾಜನಾಗಿ ಕಾಣಿಸ್ಕೊಂಡಿದ್ದಾರೆ. ಇವರು ಭೈರವನ ಲ್ಯಾಂಡ್ ಲಾರ್ಡ್ ಆಗಿರ್ತಾರೆ. ಪಶುಪತಿ ಅವರು ವೀರನಾಗಿ ಕಾಣಿಸ್ಕೊಂಡಿದ್ದಾರೆ. ಇವರು ಶಂಬಾಲದ ಒಬ್ಬ ರೆಬಲ್ ಆಗಿದ್ದಾರೆ. ಅನ್ನಾಬೇನ್ ಅವರು ಕೈರಾಗಿ ಕಾಣಿಸ್ಕೊಂಡಿದ್ದಾರೆ. ಇವರು ಕೂಡ ಶಂಬಾಲದ ಒಬ್ಬ ರೆಬಲ್ ಆಗಿ ಕಾಣಿಸ್ಕೊಂಡಿದ್ದಾರೆ. ಮಾಳ್ವಿಕಾ ನಾಯರ್ ಅವರು ಉತ್ತರಾನ ರೋಲನ್ನು ಪ್ಲೇ ಮಾಡಿದ್ದಾರೆ. ಸಿನಿಮಾದಲ್ಲಿ ಕೀರ್ತಿ ಸುರೇಶ್ ಅವರು ಭೈರವನ ಕಾರ್ ಬುಜ್ಜಿಗೆ ವಾಯ್ಸ್ ಓವರನ್ನು ಕೊಟ್ಟಿದ್ದಾರೆ. ಇನ್ನು ಸಿನಿಮಾದ ಟೆಕ್ನಿಕಲ್ ಡೀಟೇಲ್ಸನ್ನು ನೋಡೋದಾದರೆ, ಸಿನಿಮಾದ ಡೈರೆಕ್ಟರ್ ನಾಗ ಅಶ್ವಿನ್ ಅವರು. ಈ ಸಿನಿಮಾದ ಸ್ಕ್ರೀನ್ ಪ್ಲೇಯನ್ನು ಕೂಡ ಅವರೇ ಬರೆದಿದ್ದಾರೆ. ಈ ಸಿನಿಮಾದ ಡೈಲಾಗ್ಸನ್ನು ಬರೆದಿರೋದು ಸಾಯಿ ಮಾಧವ್ ಬುರ್ರಾ ಮತ್ತು ನಾಗ ಅಶ್ವಿನ್ ಅವರು. ಈ ಸಿನಿಮಾದ ಸ್ಟೋರಿಯನ್ನು ಕೂಡ ನಾಗ ಅಶ್ವಿನ್ ಅವರೇ ಬರೆದಿದ್ದಾರೆ. ಸಿನಿಮಾದ ಪ್ರೊಡ್ಯೂಸರ್ ಸಿ ಅಶ್ವಿನಿ ದತ್. ಇದರ ಸಿನಿಮಾಟೋಗ್ರಾಫರ್ ಜಾರ್ಡೆ ಸ್ಟೋಜಿಕೋವಿಕ್. ಈ ಸಿನಿಮಾದ ಎಡಿಟರ್ ಕೋಟಗಿರಿ ವೆಂಕಟೇಶ್ವರ ರಾವ್. ಈ ಸಿನಿಮಾಗೆ ಸಂತೋಷ್ ನಾರಾಯಣನ್ ಅವರ ಮ್ಯೂಸಿಕ್ ಕಂಪೋಸಿಷನ್ ಇದೆ. ಸಿನಿಮಾದ ಪ್ರೊಡಕ್ಷನ್ ಕಂಪನಿ ವೈ ಜಯಂತಿ ಮೂವೀಸ್. ಈ ಸಿನಿಮಾದ ಡಿಸ್ಟ್ರಿಬ್ಯೂಟರ್ಸ್ ಎ ಫಿಲ್ಮ್ಸ್ ಮತ್ತು ಶ್ರೀ ವೆಂಕಟೇಶ್ವರ ಕ್ರಿಯೇಷನ್ಸ್. ಈ ಸಿನಿಮಾವು 27 ಜೂನ್ 2024 ಥಿಯೇಟರ್ಸ್ಗಳಲ್ಲಿ ರಿಲೀಸ್ ಆಗಿದೆ. ಈ ಸಿನಿಮಾದ ಟೋಟಲ್ ರನ್ನಿಂಗ್ ಟೈಮ್ 181 ನಿಮಿಷಗಳು, ಅಂದರೆ 3 ಗಂಟೆಗಳ ಕಾಲ ಈ ಮೂವಿ ನಡೆಯುತ್ತೆ. ಈ ಸಿನಿಮಾವು ಪ್ಯಾನ್ ಇಂಡಿಯಾ ಲ್ಯಾಂಗ್ವೇಜ್ನಲ್ಲಿ ರಿಲೀಸ್ ಆಗಿದೆ, ಅಂದರೆ ತೆಲುಗು, ಹಿಂದಿ, ಕನ್ನಡ, ಮಲಯಾಳಂ ಮತ್ತು ತಮಿಳು ಲ್ಯಾಂಗ್ವೇಜ್ನಲ್ಲಿ ರಿಲೀಸ್ ಆಗಿದೆ. ಸಿನಿಮಾದ ಬಜೆಟ್ 600 ಕೋಟಿ. ಸಿನಿಮಾದ ಪ್ಲಾಟ್ ನೋಡೋದಾದರೆ, ಪ್ರಭಾಸ್ನ ಕ್ಯಾರೆಕ್ಟರ್ ಭೈರವ ಒಬ್ಬ ಬೌಂಟಿ ಹಂಟರ್. ಅವನು ಕಾಶಿಯಲ್ಲಿ ಇರ್ತಾನೆ. ಅವನಿಗೆ ಕಾಂಪ್ಲೆಕ್ಸ್ಗೆ ಹೋಗಬೇಕು ಅನ್ನೋದು ದೊಡ್ಡ ಕನಸಾಗಿರುತ್ತೆ. ಬಟ್ ಅಲ್ಲಿಗೆ ಹೋಗಬೇಕು ಅಂದರೆ 1 ಮಿಲಿಯನ್ ಯೂನಿಟ್ ಬೇಕು. ಆ್ಯಂಡ್ ಈ ಕಡೆ ದೀಪಿಕಾನ ಕ್ಯಾರೆಕ್ಟರ್ ಸುಮತಿ ಕಾಂಪ್ಲೆಕ್ಸಲ್ಲಿ ಕೆಲಸ ಮಾಡ್ತಾ ಇರ್ತಾಳೆ. ಆ್ಯಂಡ್ ಅವಳು ಒಂದು ದಿನ ಅಲ್ಲಿಂದ ತಪ್ಪಿಸ್ಕೊಂಡು ಬರ್ತಾಳೆ. ಸೊ ಆವಾಗ ಕಾಂಪ್ಲೆಕ್ಸ್ ಅವರು 1 ಮಿಲಿಯನ್ ಯೂನಿಟ್ ಬೌಂಟಿಯನ್ನು ಅನೌನ್ಸ್ ಮಾಡ್ತಾರೆ. ಸೊ ಇಂಥ ಆಪರ್ಚುನಿಟಿ ಸಿಕ್ಕಾಗ ಭೈರವ ಅದನ್ನು ಯೂಸ್ ಮಾಡ್ಕೊತಾನ. ಅವಳನ್ನು ಹಿಡಿದುಕೊಟ್ಟು ಭೈರವ ಕಾಂಪ್ಲೆಕ್ಸ್ಗೆ ಹೋಗ್ತಾನ. ಈ ಸುಮತಿ ಯಾರು, ಈ ಕಾಂಪ್ಲೆಕ್ಸಲ್ಲಿ ಏನಿದೆ, ಆ್ಯಂಡ್ ಈ ಕಲಿ ಯಾರು, ಮುಂದೆ ಸಿನಿಮಾದಲ್ಲಿ ಏನೆಲ್ಲ ಆಗುತ್ತೆ ಅನ್ನೋದನ್ನು ನೀವು ಸಿನಿಮಾದಲ್ಲೇ ನೋಡಬೇಕು. ಸಿನಿಮಾದ ಪ್ಲಾಟ್ ತುಂಬ ಚೆನ್ನಾಗಿ ಬರ್ಕೊಂಡಿದ್ದಾರೆ. ನಮಗೆ ಮಹಾಭಾರತದ ಬಗ್ಗೆ ಮೊದಲೇ ಗೊತ್ತಿದ್ದರು, ಆ್ಯಂಡ್ ಈ ಸಿನಿಮಾದಲ್ಲಿ ಅದರ ಮುಂದುವರೆದ ಭಾಗವನ್ನು ತುಂಬ ಚೆನ್ನಾಗಿ ಬರ್ಕೊಂಡಿದ್ದಾರೆ ಅಂತಲೇ ಹೇಳ್ತೀನಿ. ಆ್ಯಂಡ್ ಸಿನಿಮಾದಲ್ಲಿ ನನಗೆ ಮೇಜರಾಗಿ ಇಷ್ಟ ಆಗಿರೋದು ಆ ಮಹಾಭಾರತ ಪೋರ್ಷನ್. ಸಿನಿಮಾದ ಸ್ಟಾರ್ಟಿಂಗಲ್ಲಿ ಅದು ಬರುತ್ತೆ, ಆ್ಯಂಡ್ ಅವಾಗವಾಗ ಸಿನಿಮಾದ ಮಧ್ಯದಲ್ಲಿ ಅದನ್ನು ತಂದು ಬ್ಲೆಂಡ್ ಮಾಡಿದ್ದಾರೆ. ಆ್ಯಂಡ್ ಆ ಪೋರ್ಷನ್ ಬಂದಾಗೆಲ್ಲ ಗೂಸ್ ಬಂಪ್ಸ್ ಬರೋದು ಗ್ಯಾರಂಟಿ. ಬಿಕಾಸ್ ಆ ಪೋರ್ಷನ್ ಬಂದಾಗ ಅಲ್ಲಿರೋ ಮ್ಯೂಸಿಕ್, ಆ ಎನ್ವಿರಾನ್ಮೆಂಟ್, ಆ್ಯಂಡ್ ಆ ಪೋರ್ಷನ್ ತುಂಬ ಚೆನ್ನಾಗಿ ಬರ್ಕೊಂಡಿದ್ದಾರೆ. ಆ್ಯಂಡ್ ಅದನ್ನು ತುಂಬ ಚೆನ್ನಾಗಿ ಎಕ್ಸಿಕ್ಯೂಟ್ ಕೂಡ ಮಾಡಿದ್ದಾರೆ. ಮೇ ಬಿ ಇದಕ್ಕೂ ಮುಂಚೆ ಮಹಾಭಾರತನ ಯಾರು ಕೂಡ ಇಷ್ಟೊಂದು ಬ್ಯೂಟಿಫುಲ್ ಆಗಿ ತೋರಿಸಿಲ್ಲ. ಆ VFX ವರ್ಕ್, CGI ವರ್ಕ್ಸ್ ಎಲ್ಲನೂ ತುಂಬ ಚೆನ್ನಾಗಾಗಿದೆ. ಸಿನಿಮಾದ ಸ್ಕ್ರೀನ್ ಪ್ಲೇಯನ್ನು ನಾಗಶ್ವಿನ್ ಅವರು ತುಂಬ ಚೆನ್ನಾಗಿ ಬರ್ಕೊಂಡಿದ್ದಾರೆ. ಇನ್ನು ಪರ್ಫಾರ್ಮೆನ್ಸ್ ವಿಷಯಕ್ಕೆ ಬಂದರೆ, ಇಲ್ಲಿ ಬಹಳಷ್ಟು ಕ್ಯಾರೆಕ್ಟರ್ಸ್ಗಳು ಬರ್ತವೆ. ಆ್ಯಂಡ್ ಅದರಲ್ಲಿ ಮೇನ್ ಆಗಿ ಇರೋದು ಅಮಿತಾಬ್ ಬಚ್ಚನ್ ಅವರ ಅಶ್ವತ್ಥಾಮನ ಕ್ಯಾರೆಕ್ಟರ್. ಅದು ಸಿನಿಮಾದುದ್ದಕ್ಕೂ ಮುಖ್ಯ ಪಾತ್ರವನ್ನು ನಿಭಾಯಿಸುತ್ತೆ. ಆ್ಯಂಡ್ ಅಮಿತಾಬ್ ಬಚ್ಚನ್ ಅವರು ಈ ವಯಸ್ಸಲ್ಲಿ ಆ ಸ್ಟಂಟ್ಸ್ಗಳನ್ನು, ಆ ಡೈಲಾಗ್ಸ್, ಅವರ ಧ್ವನಿ ತುಂಬಾ ಚೆನ್ನಾಗಿತ್ತು. ಈ ವಯಸ್ಸಲ್ಲಿ ಅವರ ಈ ಪರ್ಫಾರ್ಮೆನ್ಸ್ ಮಾತ್ರ ತುಂಬ ಮೆಚ್ಚುವಂಥದ್ದೇ. ಆ್ಯಂಡ್ ಪ್ರಭಾಸ್ ಅವರು ಹಿಂದಿನ ಸಿನಿಮಾಗಳಿಗೆ ಕಂಪೇರ್ ಮಾಡಿದರೆ ಈ ಸಿನಿಮಾಗೆ ತುಂಬ ಅಂದರೆ ತುಂಬಾ ಇಂಪ್ರೂವ್ ಆಗಿದ್ದಾರೆ. ಬಾಹುಬಲಿ ನಂತರ ಇದು ಅವರ ದಿ ಬೆಸ್ಟ್ ವರ್ಕ್ ಅಂತಲೇ ಹೇಳ್ತೀನಿ. ಸಿನಿಮಾದುದ್ದಕ್ಕೂ ಕಾಮಿಡಿ ಮಾಡ್ಕೊತಾ
ಆ್ಯಂಡ್ ಕ್ಲೈಮ್ಯಾಕ್ಸಲ್ಲಿ ಅವರ ಪಾತ್ರ ತುಂಬಾ ಸೀರಿಯಸ್ ಆಗುತ್ತೆ, ಅದು ಯಾವ ರೀತಿ ಅನ್ನೋದನ್ನು ನೀವು ಸಿನಿಮಾದಲ್ಲೇ ನೋಡಿ ತಿಳ್ಕೊಬೇಕು. ಆ್ಯಂಡ್ ಸಿನಿಮಾದಲ್ಲಿ ಬಹಳಷ್ಟು ಕ್ಯಾಮಿಯೋಸ್ಗಳಿದ್ದಾವೆ, ಆ್ಯಂಡ್ ಕ್ಯಾಮಿಯೋಗಳು ಬಂದಾಗ ಮಾತ್ರ ತುಂಬಾ ಎಕ್ಸೈಟ್ಮೆಂಟ್ ಆಗಿತ್ತು, ಆ್ಯಂಡ್ ಅವು ತುಂಬಾ ಮಜಾ ಕೊಟ್ಟವು ಅಂತ ಹೇಳ್ತೀನಿ. ಆ್ಯಂಡ್ ಸಿನಿಮಾದಲ್ಲಿ ಆ್ಯಕ್ಷನ್ ಸೀಕ್ವೆನ್ಸ್ಗಳು ಕೂಡ ಸಾಕಷ್ಟು ಇದ್ದಾವೆ, ಆ್ಯಂಡ್ ಅವು ತುಂಬ ಚೆನ್ನಾಗಿದ್ವು. ಒಂದೆರಡು ಕಡೆ ಸ್ವಲ್ಪ ಬೆಟರ್ ಆಗ್ಬೋದಿತ್ತು, ಬಟ್ ಇಟ್ಸ್ ಓಕೆ, ನಡೆಯುತ್ತೆ. ಇನ್ನು ದೀಪಿಕಾ ಪಡುಕೋಣ್ ಅವರ ಕ್ಯಾರೆಕ್ಟರ್ ಕೂಡ ತುಂಬ ಚೆನ್ನಾಗಿ ಬರ್ಕೊಂಡಿದ್ದಾರೆ, ಆ್ಯಂಡ್ ಅದನ್ನು ಅವರು ತುಂಬ ಚೆನ್ನಾಗಿ ನಿಭಾಯಿಸಿದ್ದಾರೆ. ಇನ್ನು ಸಿನಿಮಾದಲ್ಲಿ ಕಮಲ್ ಹಾಸನ್ ಅವ್ರದ್ದು ಕೂಡ ತುಂಬ ಮುಖ್ಯ ಪಾತ್ರ, ಬಟ್ ಅವರಿಗೆ ಈ ಸಿನಿಮಾದಲ್ಲಿ ತುಂಬ ಕಡಿಮೆ ಸ್ಪೇಸ್ ಕೊಟ್ಟಿದ್ದಾರೆ. ಬಿಕಾಸ್ ಮುಂಬರುವ ಸಿನಿಮಾಗಳಲ್ಲಿ
ಹಲೋಗಿಯಾರೆ, ಇವತ್ತು ನೋಡಿದ್ರೆ ನಾನು ತೆಲುಗಿನ ಕಲ್ಕಿ 2898 AD ಸಿನಿಮಾದ ಬಗ್ಗೆ ಹೇಳ್ತೀನಿ. ಈ ಸಿನಿಮಾ ಹೇಗಿದೆ ಮತ್ತು ಇದು ಮುಂದೆ ಯಾವ OTT ಆ್ಯಪಲ್ಲಿ ಬರುತ್ತೆ, ಈ ಸಿನಿಮಾದ ಪ್ಲಾಟ್ ಏನು, ಈ ಸಿನಿಮಾದ ಕಾಸ್ಟಿಂಗ್ ಡೀಟೇಲ್ಸ್ ಏನು, ಈ ಸಿನಿಮಾದ ಟೆಕ್ನಿಕಲ್ ಡೀಟೇಲ್ಸ್, ಅದರ ಜೊತೆಗೆ ಸಿನಿಮಾದ ರಿಲೇಟೆಡ್ ಭಾಳಷ್ಟು ಫ್ಯಾಕ್ಟ್ಸ್ಗಳನ್ನು ನೋಡೋಣ. ಸೊ ವಿಡಿಯೋನ ಎಂಡ್ವರೆಗೂ ನೋಡಿ, ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಮಾಡ್ಕೊಳ್ಳಿ. ಸೊ ಲೆಟ್ಸ್ ಬಿಗಿನ್. ಕಲ್ಕಿ 2898 AD ಇದು 2024 ಬಂದ ತೆಲುಗಿನ ಒಂದು ಎಪಿಕ್ ಡಿಸ್ಟೋಪಿಯನ್ ಸೈನ್ಸ್ ಫಿಕ್ಷನ್ ಆ್ಯಕ್ಷನ್ ಸಿನಿಮಾ. ಇದರ ರೈಟರ್ ಮತ್ತು ಡೈರೆಕ್ಟರ್ ನಾಗ್ ಅಶ್ವಿನ್ ಅವರು. ಸಿನಿಮಾದ ಪ್ರೊಡ್ಯೂಸರ್ ಸಿ ಅಶ್ವಿನಿ ದತ್ ಮತ್ತು ಇದು ವೈ ಜಯಂತಿ ಮೂವೀಸ್ ಬ್ಯಾನರ್ನಡಿ ತಯಾರಾದಂಥ ಸಿನಿಮಾ. ಈ ಸಿನಿಮಾದ ಲೀಡ್ ರೋಲ್ನಲ್ಲಿದ್ದಾರೆ ಪ್ರಭಾಸ್, ಅಮಿತಾಬ್ ಬಚ್ಚನ್, ಕಮಲ್ ಹಾಸನ್, ದೀಪಿಕಾ ಪಡುಕೋಣೆ, ದಿಶಾ ಪಟಾಣಿ ಮತ್ತು ಇನ್ನೂ ಹಲವು ಕಲಾವಿದರು. ಇನ್ನು ಸಿನಿಮಾದ ಕಾಸ್ಟಿಂಗ್ ಡೀಟೇಲ್ಸನ್ನು ನೋಡೋದಾದರೆ ಸಿನಿಮಾದಲ್ಲಿ ಪ್ರಭಾಸ್ ಅವರು ಭೈರವ ಅನ್ನೋ ರೋಲನ್ನು ಪ್ಲೇ ಮಾಡಿದ್ದಾರೆ. ಇವರು ಒಬ್ಬ ಬೌಂಟಿ ಹಂಟರ್ ಆಗಿ ಕಾಣಿಸ್ಕೊಂಡಿದ್ದಾರೆ. ಸಿನಿಮಾದಲ್ಲಿ ಅಮಿತಾಬ್ ಬಚ್ಚನ್ ಅವರು ಅಶ್ವತ್ಥಾಮನ ರೋಲನ್ನು ಪ್ಲೇ ಮಾಡಿದ್ದಾರೆ. ಇದರಲ್ಲಿ ಕಮಲ್ ಹಾಸನ್ ಅವರು ಸುಪ್ರೀಂ ಆಸ್ಕಿನ್ ಆಗಿ ಕಾಣಿಸ್ಕೊಂಡಿದ್ದಾರೆ. ದೀಪಿಕಾ ಪಡುಕೋಣೆ ಅವರು ಸುಮತಿಯಾಗಿ ಕಾಣಿಸ್ಕೊಂಡಿದ್ದಾರೆ. ದಿಶಾ ಪಟಾಣಿ ಅವರು ರಾಕ್ಸಿಯಾಗಿ ಕಾಣಿಸ್ಕೊಂಡಿದ್ದಾರೆ. ಶೋಭನಾ ಅವರು ಮರಿಯಮ್ ಅನ್ನೋ ಕ್ಯಾರೆಕ್ಟರನ್ನು ಪ್ಲೇ ಮಾಡಿದ್ದಾರೆ. ಶಾಶ್ವತ ಚಟರ್ಜಿ ಅವರು ಕಮಾಂಡರ್ ಮಾನಸ್ ಆಗಿ ಕಾಣಿಸ್ಕೊಂಡಿದ್ದಾರೆ. ಬ್ರಹ್ಮಾನಂದಂ ಅವರು ರಾಜನಾಗಿ ಕಾಣಿಸ್ಕೊಂಡಿದ್ದಾರೆ. ಇವರು ಭೈರವನ ಲ್ಯಾಂಡ್ ಲಾರ್ಡ್ ಆಗಿರ್ತಾರೆ. ಪಶುಪತಿ ಅವರು ವೀರನಾಗಿ ಕಾಣಿಸ್ಕೊಂಡಿದ್ದಾರೆ. ಇವರು ಶಂಬಾಲದ ಒಬ್ಬ ರೆಬಲ್ ಆಗಿದ್ದಾರೆ. ಅನ್ನಾಬೇನ್ ಅವರು ಕೈರಾಗಿ ಕಾಣಿಸ್ಕೊಂಡಿದ್ದಾರೆ. ಇವರು ಕೂಡ ಶಂಬಾಲದ ಒಬ್ಬ ರೆಬಲ್ ಆಗಿ ಕಾಣಿಸ್ಕೊಂಡಿದ್ದಾರೆ. ಮಾಳ್ವಿಕಾ ನಾಯರ್ ಅವರು ಉತ್ತರಾನ ರೋಲನ್ನು ಪ್ಲೇ ಮಾಡಿದ್ದಾರೆ. ಸಿನಿಮಾದಲ್ಲಿ ಕೀರ್ತಿ ಸುರೇಶ್ ಅವರು ಭೈರವನ ಕಾರ್ ಬುಜ್ಜಿಗೆ ವಾಯ್ಸ್ ಓವರನ್ನು ಕೊಟ್ಟಿದ್ದಾರೆ. ಇನ್ನು ಸಿನಿಮಾದ ಟೆಕ್ನಿಕಲ್ ಡೀಟೇಲ್ಸನ್ನು ನೋಡೋದಾದರೆ ಸಿನಿಮಾದ ಡೈರೆಕ್ಟರ್ ನಾಗ ಅಶ್ವಿನ್ ಅವರು. ಈ ಸಿನಿಮಾದ ಸ್ಕ್ರೀನ್ ಪ್ಲೇಯನ್ನು ಕೂಡ ಅವರೇ ಬರೆದಿದ್ದಾರೆ. ಈ ಸಿನಿಮಾದ ಡೈಲಾಗ್ಸನ್ನು ಬರೆದಿರೋದು ಸಾಯಿ ಮಾಧವ್ ಬುರ್ರಾ ಮತ್ತು ನಾಗ ಅಶ್ವಿನ್ ಅವರು. ಈ ಸಿನಿಮಾದ ಸ್ಟೋರಿಯನ್ನು ಕೂಡ ನಾಗ ಅಶ್ವಿನ್ ಅವರೇ ಬರೆದಿದ್ದಾರೆ. ಸಿನಿಮಾದ ಪ್ರೊಡ್ಯೂಸರ್ ಸಿ ಅಶ್ವಿನಿ ದತ್. ಇದರ ಸಿನಿಮಾಟೋಗ್ರಾಫರ್ ಜಾರ್ಡೆ ಸ್ಟೋಜಿಕೋವಿಕ್. ಈ ಸಿನಿಮಾದ ಎಡಿಟರ್ ಕೋಟಗಿರಿ ವೆಂಕಟೇಶ್ವರ ರಾವ್. ಈ ಸಿನಿಮಾಗೆ ಸಂತೋಷ್ ನಾರಾಯಣನ್ ಅವರ ಮ್ಯೂಸಿಕ್ ಕಂಪೋಸಿಷನ್ ಇದೆ. ಸಿನಿಮಾದ ಪ್ರೊಡಕ್ಷನ್ ಕಂಪನಿ ವೈ ಜಯಂತಿ ಮೂವೀಸ್. ಈ ಸಿನಿಮಾದ ಡಿಸ್ಟ್ರಿಬ್ಯೂಟರ್ಸ್ AA ಫಿಲ್ಮ್ಸ್ ಮತ್ತು ಶ್ರೀ ವೆಂಕಟೇಶ್ವರ ಕ್ರಿಯೇಷನ್ಸ್. ಈ ಸಿನಿಮಾವು 27 ಜೂನ್ 2024 ಥಿಯೇಟರ್ಸ್ಗಳಲ್ಲಿ ರಿಲೀಸ್ ಆಗಿದೆ. ಈ ಸಿನಿಮಾದ ಟೋಟಲ್ ರನ್ನಿಂಗ್ ಟೈಮ್ 181 ನಿಮಿಷಗಳು, ಅಂದರೆ 3 ಗಂಟೆಗಳ ಕಾಲ ಈ ಮೂವಿ ನಡೆಯುತ್ತೆ. ಈ ಸಿನಿಮಾವು ಪ್ಯಾನ್ ಇಂಡಿಯಾ ಲ್ಯಾಂಗ್ವೇಜ್ನಲ್ಲಿ ರಿಲೀಸ್ ಆಗಿದೆ, ಅಂದರೆ ತೆಲುಗು, ಹಿಂದಿ, ಕನ್ನಡ, ಮಲಯಾಳಂ ಮತ್ತು ತಮಿಳು ಲ್ಯಾಂಗ್ವೇಜ್ನಲ್ಲಿ ರಿಲೀಸ್ ಆಗಿದೆ. ಸಿನಿಮಾದ ಬಜೆಟ್ 600 ಕೋಟಿ. ಸಿನಿಮಾದ ಪ್ಲಾಟ್ ನೋಡೋದಾದರೆ ಪ್ರಭಾಸ್ನ ಕ್ಯಾರೆಕ್ಟರ್ ಭೈರವ ಒಬ್ಬ ಬೌಂಟಿ ಹಂಟರ್. ಅವನು ಕಾಶಿಯಲ್ಲಿ ಇರ್ತಾನೆ. ಅವನಿಗೆ ಕಾಂಪ್ಲೆಕ್ಸ್ಗೆ ಹೋಗಬೇಕು ಅನ್ನೋದು ದೊಡ್ಡ ಕನಸಾಗಿರುತ್ತೆ. ಬಟ್ ಅಲ್ಲಿಗೆ ಹೋಗಬೇಕು ಅಂದರೆ 1 ಮಿಲಿಯನ್ ಯೂನಿಟ್ ಬೇಕು. ಆ್ಯಂಡ್ ಈ ಕಡೆ ದೀಪಿಕಾನ ಕ್ಯಾರೆಕ್ಟರ್ ಸುಮತಿ ಕಾಂಪ್ಲೆಕ್ಸಲ್ಲಿ ಕೆಲಸ ಮಾಡ್ತಾ ಇರ್ತಾಳೆ. ಆ್ಯಂಡ್ ಅವಳು ಒಂದು ದಿನ ಅಲ್ಲಿಂದ ತಪ್ಪಿಸ್ಕೊಂಡು ಬರ್ತಾಳೆ. ಸೊ ಆವಾಗ ಕಾಂಪ್ಲೆಕ್ಸ್ ಅವರು 1 ಮಿಲಿಯನ್ ಯೂನಿಟ್ ಬೌಂಟಿಯನ್ನು ಅನೌನ್ಸ್ ಮಾಡ್ತಾರೆ. ಸೊ ಇಂಥ ಆಪರ್ಚುನಿಟಿ ಸಿಕ್ಕಾಗ ಭೈರವ ಅದನ್ನು ಯೂಸ್ ಮಾಡ್ಕೊತಾನ. ಅವಳನ್ನು ಹಿಡಿದುಕೊಟ್ಟು ಭೈರವ ಕಾಂಪ್ಲೆಕ್ಸ್ಗೆ ಹೋಗ್ತಾನ. ಈ ಸುಮತಿ ಯಾರು, ಈ ಕಾಂಪ್ಲೆಕ್ಸಲ್ಲಿ ಏನಿದೆ, ಆ್ಯಂಡ್ ಈ ಕಲಿ ಯಾರು, ಮುಂದೆ ಸಿನಿಮಾದಲ್ಲಿ ಏನೆಲ್ಲ ಆಗುತ್ತೆ ಅನ್ನೋದನ್ನು ನೀವು ಸಿನಿಮಾದಲ್ಲೇ ನೋಡಬೇಕು. ಸಿನಿಮಾದ ಪ್ಲಾಟ್ ತುಂಬ ಚೆನ್ನಾಗಿ ಬರ್ಕೊಂಡಿದ್ದಾರೆ. ನಮಗೆ ಮಹಾಭಾರತದ ಬಗ್ಗೆ ಮೊದಲೇ ಗೊತ್ತಿದ್ರು, ಆ್ಯಂಡ್ ಈ ಸಿನಿಮಾದಲ್ಲಿ ಅದರ ಮುಂದುವರೆದ ಭಾಗವನ್ನು ತುಂಬ ಚೆನ್ನಾಗಿ ಬರ್ಕೊಂಡಿದ್ದಾರೆ ಅಂತಲೇ ಹೇಳ್ತೀನಿ. ಆ್ಯಂಡ್ ಸಿನಿಮಾದಲ್ಲಿ ನನಗೆ ಮೇಜರಾಗಿ ಇಷ್ಟ ಆಗಿರೋದು ಆ ಮಹಾಭಾರತ ಪೋರ್ಷನ್. ಸಿನಿಮಾದ ಸ್ಟಾರ್ಟಿಂಗಲ್ಲಿ ಅದು ಬರುತ್ತೆ, ಆ್ಯಂಡ್ ಅವಾಗವಾಗ ಸಿನಿಮಾದ ಮಧ್ಯದಲ್ಲಿ ಅದನ್ನು ತಂದು ಬ್ಲೆಂಡ್ ಮಾಡಿದ್ದಾರೆ. ಆ್ಯಂಡ್ ಆ ಪೋರ್ಷನ್ ಬಂದಾಗೆಲ್ಲ ಗೂಸ್ ಬಂಪ್ಸ್ ಬರೋದು ಗ್ಯಾರಂಟಿ. ಬಿಕಾಸ್ ಆ ಪೋರ್ಷನ್ ಬಂದಾಗ ಅಲ್ಲಿರೋ ಮ್ಯೂಸಿಕ್, ಆ ಎನ್ವಿರಾನ್ಮೆಂಟ್, ಆ್ಯಂಡ್ ಆ ಪೋರ್ಷನ್ ತುಂಬ ಚೆನ್ನಾಗಿ ಬರ್ಕೊಂಡಿದ್ದಾರೆ. ಆ್ಯಂಡ್ ಅದನ್ನು ತುಂಬ ಚೆನ್ನಾಗಿ ಎಕ್ಸಿಕ್ಯೂಟ್ ಕೂಡ ಮಾಡಿದ್ದಾರೆ. ಮೇ ಬಿ ಇದಕ್ಕೂ ಮುಂಚೆ ಮಹಾಭಾರತನ ಯಾರು ಕೂಡ ಇಷ್ಟೊಂದು ಬ್ಯೂಟಿಫುಲ್ ಆಗಿ ತೋರಿಸಿಲ್ಲ. ಆ VFX ವರ್ಕ್, CGI ವರ್ಕ್ಸ್ ಎಲ್ಲನೂ ತುಂಬ ಚೆನ್ನಾಗಾಗಿದೆ. ಸಿನಿಮಾದ ಸ್ಕ್ರೀನ್ ಪ್ಲೇಯನ್ನು ನಾಗಶ್ವಿನ್ ಅವರು ತುಂಬ ಚೆನ್ನಾಗಿ ಬರ್ಕೊಂಡಿದ್ದಾರೆ. ಇನ್ನು ಪರ್ಫಾರ್ಮೆನ್ಸ್ ವಿಷಯಕ್ಕೆ ಬಂದರೆ ಇಲ್ಲಿ ಬಹಳಷ್ಟು ಕ್ಯಾರೆಕ್ಟರ್ಸ್ಗಳು ಬರ್ತವೆ. ಆ್ಯಂಡ್ ಅದರಲ್ಲಿ ಮೇನ್ ಆಗಿ ಇರೋದು ಅಮಿತಾಬ್ ಬಚ್ಚನ್ ಅವರ ಅಶ್ವತ್ಥಾಮನ ಕ್ಯಾರೆಕ್ಟರ್. ಅದು ಸಿನಿಮಾದುದ್ದಕ್ಕೂ ಮುಖ್ಯ ಪಾತ್ರವನ್ನು ನಿಭಾಯಿಸುತ್ತೆ. ಆ್ಯಂಡ್ ಅಮಿತಾಬ್ ಬಚ್ಚನ್ ಅವರು ಈ ವಯಸ್ಸಲ್ಲಿ ಆ ಸ್ಟಂಟ್ಸ್ಗಳನ್ನು, ಆ ಡೈಲಾಗ್ಸ್, ಅವರ ಧ್ವನಿ ತುಂಬಾ ಚೆನ್ನಾಗಿತ್ತು. ಈ ವಯಸ್ಸಲ್ಲಿ ಅವರ ಈ ಪರ್ಫಾರ್ಮೆನ್ಸ್ ಮಾತ್ರ ತುಂಬ ಮೆಚ್ಚುವಂಥದ್ದೇ. ಆ್ಯಂಡ್ ಪ್ರಭಾಸ್ ಅವರು ಹಿಂದಿನ ಸಿನಿಮಾಗಳಿಗೆ ಕಂಪೇರ್ ಮಾಡಿದರೆ ಈ ಸಿನಿಮಾಗೆ ತುಂಬ ಅಂದರೆ ತುಂಬಾ ಇಂಪ್ರೂವ್ ಆಗಿದ್ದಾರೆ. ಬಾಹುಬಲಿ ನಂತರ ಇದು ಅವರ ದಿ ಬೆಸ್ಟ್ ವರ್ಕ್ ಅಂತಲೇ ಹೇಳ್ತೀನಿ. ಸಿನಿಮಾದುದ್ದಕ್ಕೂ ಕಾಮಿಡಿ ಮಾಡ್ಕೊತಾ
ಆ್ಯಂಡ್ ಕ್ಲೈಮ್ಯಾಕ್ಸಲ್ಲಿ ಅವರ ಪಾತ್ರ ತುಂಬಾ ಸೀರಿಯಸ್ ಆಗುತ್ತೆ, ಅದು ಯಾವ ರೀತಿ ಅನ್ನೋದನ್ನು ನೀವು ಸಿನಿಮಾದಲ್ಲೇ ನೋಡಿ ತಿಳ್ಕೋಬೇಕು. ಆ್ಯಂಡ್ ಸಿನಿಮಾದಲ್ಲಿ ಭಾಳಷ್ಟು ಕ್ಯಾಮಿಯೋಸ್ಗಳಿದ್ದಾವೆ, ಆ್ಯಂಡ್ ಕ್ಯಾಮಿಯೋಗಳು ಬಂದಾಗ ಮಾತ್ರ ತುಂಬಾ ಎಕ್ಸೈಟ್ಮೆಂಟ್ ಆಗಿತ್ತು, ಆ್ಯಂಡ್ ಅವು ತುಂಬಾ ಮಜಾ ಕೊಟ್ಟವು ಅಂತ ಹೇಳ್ತೀನಿ. ಆ್ಯಂಡ್ ಸಿನಿಮಾದಲ್ಲಿ ಆ್ಯಕ್ಷನ್ ಸೀಕ್ವೆನ್ಸ್ಗಳು ಕೂಡ ಸಾಕಷ್ಟು ಇದ್ದಾವೆ, ಆ್ಯಂಡ್ ಅವು ತುಂಬ ಚೆನ್ನಾಗಿದ್ವು. ಒಂದೆರಡು ಕಡೆ ಸ್ವಲ್ಪ ಬೆಟರ್ ಆಗ್ಬೋದಿತ್ತು, ಬಟ್ ಇಟ್ಸ್ ಓಕೆ, ನಡೆಯುತ್ತೆ. ಇನ್ನು ದೀಪಿಕಾ ಪಡುಕೋಣ್ ಅವರ ಕ್ಯಾರೆಕ್ಟರ್ ಕೂಡ ತುಂಬ ಚೆನ್ನಾಗಿ ಬರ್ಕೊಂಡಿದ್ದಾರೆ, ಆ್ಯಂಡ್ ಅದನ್ನು ಅವರು ತುಂಬ ಚೆನ್ನಾಗಿ ನಿಭಾಯಿಸಿದ್ದಾರೆ. ಇನ್ನು ಸಿನಿಮಾದಲ್ಲಿ ಕಮಲ್ ಹಾಸನ್ ಅವ್ರದ್ದು ಕೂಡ ತುಂಬ ಮುಖ್ಯ ಪಾತ್ರ, ಬಟ್ ಅವರಿಗೆ ಈ ಸಿನಿಮಾದಲ್ಲಿ ತುಂಬ ಕಡಿಮೆ ಸ್ಪೇಸ್ ಕೊಟ್ಟಿದ್ದಾರೆ, ಬಿಕಾಸ್ ಮುಂಬರುವ ಸಿನಿಮಾಗಳಲ್ಲಿ ಅವರ ಪಾತ್ರ ತುಂಬ ಮುಖ್ಯವಾದಂಥದ್ದು. ಸದ್ಯಕ್ಕೆ ಈ ಸಿನಿಮಾದಲ್ಲಿ ಅವರು ಭಾಳಷ್ಟು ಕಡಿಮೆ ಸಮಯಕ್ಕೆ ಬರ್ತಾರೆ, ಆ್ಯಂಡ್ ಸಿನಿಮಾದ ಕ್ಲೈಮ್ಯಾಕ್ಸ್ ಮಾತ್ರ ಸಿನಿಮಾದ ಮೇಜರ್ ಪ್ಲಸ್ ಪಾಯಿಂಟ್ ಅಂತಲೇ ಹೇಳ್ಬೋದು. ಇನ್ನು ಸಿನಿಮಾದ ಮ್ಯೂಸಿಕ್ ಕಡೆಗೆ ಬಂದರೆ ಸಂತೋಷ್ ನಾರಾಯಣನ್ ಅವರು ಅದ್ಭುತವಾದ ಮ್ಯೂಸಿಕ್ ಕೊಟ್ಟಿದ್ದಾರೆ. ಆ ಮಹಾಭಾರತ ಸೀಕ್ವೆನ್ಸ್ಗಂತೂ ಕೊಟ್ಟಿರುವಂಥ ಮ್ಯೂಸಿಕ್ ನನಗೆ ತುಂಬಾ ಇಷ್ಟ ಆಯಿತು. ಇನ್ನು ಸಿನಿಮಾದಲ್ಲಿ ಸ್ವಲ್ಪ ನೆಗೆಟಿವ್ ಅಂತ ಅನಿಸಿದ್ದು ಸಿನಿಮಾದ ಫಸ್ಟ್ ಹಾಫ್. ಆ ರಾಕ್ಸಿ ಸುತ್ತ ಏನು ಕತೆ ನಡೆಯುತ್ತೆ ಅದು ಪೇಸಿಂಗಲ್ಲಿ ಸ್ವಲ್ಪ ಸ್ಲೋ ಆಯಿತು ಅಂತ ಅನಿಸುತ್ತೆ. ಬಿಕಾಸ್ ಆ ಕ್ಯಾರೆಕ್ಟರ್ನ ಯೂಸ್ ಮಾಡಿಕೊಂಡು ಡೈರೆಕ್ಟರ್ ಅವರು ಆ ವರ್ಡನ್ನು ಇಂಟ್ರೊಡ್ಯೂಸ್ ಮಾಡ್ತಾರೆ, ಆ್ಯಂಡ್ ಫಸ್ಟ್ ಹಾಫಲ್ಲಿ ಭಾಳಷ್ಟು ಕ್ಯಾರೆಕ್ಟರ್ಗಳನ್ನು ಎಸ್ಟಾಬ್ಲಿಷ್ ಮಾಡಬೇಕಾಗ ಸಿನಿಮಾ ಹೇಗಿದೆ ಮತ್ತು ಇದು ಮುಂದೆ ಯಾವ ಓ ಟಿ ಟಿ ಆ್ಯಪಲ್ಲಿ ಬರುತ್ತೆ, ಈ ಸಿನಿಮಾದ ಪ್ಲಾಟ್ ಏನು, ಈ ಸಿನಿಮಾದ ಕಾಸ್ಟಿಂಗ್ ಡೀಟೇಲ್ಸ್ ಏನು,
ಈ ಸಿನಿಮಾದ ಟೆಕ್ನಿಕಲ್ ಡೀಟೇಲ್ಸ್ ಅದರ ಜೊತೆಗೆ ಸಿನಿಮಾದ ರಿಲೇಟೆಡ್ ಭಾಳಷ್ಟು ಫ್ಯಾಕ್ಟ್ಸ್ಗಳನ್ನು ನೋಡೋಣ. ಸೊ ವಿಡಿಯೋನ ಎಂಡ್ವರೆಗೂ ನೋಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಮಾಡ್ಕೊಳ್ಳಿ. ಸೊ ಲೆಟ್ಸ್ ಬಿಗಿನ್. ಕಲ್ಕಿ 2898 AD ಇದು 2024 ಬಂದ ತೆಲುಗಿನ ಒಂದು ಎಪಿಕ್ ಡಿಸ್ಟೋಪಿಯನ್ ಸೈನ್ಸ್ ಫಿಕ್ಷನ್ ಆ್ಯಕ್ಷನ್ ಸಿನಿಮಾ. ಇದರ ರೈಟರ್ ಮತ್ತು ಡೈರೆಕ್ಟರ್ ನಾಗ್ ಅಶ್ವಿನ್ ಅವರು. ಸಿನಿಮಾದ ಪ್ರೊಡ್ಯೂಸರ್ ಸಿ ಅಶ್ವಿನಿ ದತ್ ಮತ್ತು ಇದು ವೈ ಜಯಂತಿ ಮೂವೀಸ್ ಬ್ಯಾನರ್ನಡಿ ತಯಾರಾದಂಥ ಸಿನಿಮಾ. ಈ ಸಿನಿಮಾದ ಲೀಡ್ರಲ್ಲಿದ್ದಾರೆ ಪ್ರಭಾಸ್, ಅಮಿತಾಬ್ ಬಚ್ಚನ್, ಕಮಲ್ ಹಾಸನ್, ದೀಪಿಕಾ ಪಡುಕೋಣೆ, ದಿಶಾ ಪಟಾನಿ ಮತ್ತು ಇನ್ನೂ ಹಲವು ಕಲಾವಿದರು. ಇನ್ನು ಸಿನಿಮಾದ ಕಾಸ್ಟಿಂಗ್ ಡೀಟೇಲ್ಸನ್ನು ನೋಡೋದಾದರೆ ಸಿನಿಮಾದಲ್ಲಿ ಪ್ರಭಾಸ್ ಅವರು ಭೈರವ ಅನ್ನೋ ರೋಲನ್ನು ಪ್ಲೇ ಮಾಡಿದ್ದಾರೆ. ಇವರು ಒಬ್ಬ ಬೌಂಟಿ ಹಂಟರ್ ಆಗಿ ಕಾಣಿಸ್ಕೊಂಡಿದ್ದಾರೆ. ಸಿನಿಮಾದಲ್ಲಿ ಅಮಿತಾಬ್ ಬಚ್ಚನ್ ಅವರು ಅಶ್ವತ್ಥಾಮನ ರೋಲನ್ನು ಪ್ಲೇ ಮಾಡಿದ್ದಾರೆ. ಇದರಲ್ಲಿ ಕಮಲ್ ಹಾಸನ್ ಅವರು ಸುಪ್ರೀಂ ಆಸ್ಕಿನ್ ಆಗಿ ಕಾಣಿಸ್ಕೊಂಡಿದ್ದಾರೆ. ದೀಪಿಕಾ ಪಡುಕೋಣೆ ಅವರು ಸುಮತಿಯಾಗಿ ಕಾಣಿಸ್ಕೊಂಡಿದ್ದಾರೆ. ದಿಶಾ ಪಟಾಣಿ ಅವರು ರಾಕ್ಸಿಯಾಗಿ ಕಾಣಿಸ್ಕೊಂಡಿದ್ದಾರೆ. ಶೋಭನಾ ಅವರು ಮರಿಯಮ್ ಅನ್ನೋ ಕ್ಯಾರೆಕ್ಟರನ್ನು ಪ್ಲೇ ಮಾಡಿದ್ದಾರೆ. ಶಾಶ್ವತ ಚಟರ್ಜಿ ಅವರು ಕಮಾಂಡರ್ ಮಾನಸ್ ಆಗಿ ಕಾಣಿಸ್ಕೊಂಡಿದ್ದಾರೆ. ಬ್ರಹ್ಮಾನಂದಂ ಅವರು ರಾಜನಾಗಿ ಕಾಣಿಸ್ಕೊಂಡಿದ್ದಾರೆ. ಇವರು ಭೈರವನ ಲ್ಯಾಂಡ್ ಲಾರ್ಡ್ ಆಗಿರ್ತಾರೆ. ಪಶುಪತಿ ಅವರು ವೀರನಾಗಿ ಕಾಣಿಸ್ಕೊಂಡಿದ್ದಾರೆ. ಇವರು ಶಂಬಾಲದ ಒಬ್ಬ ರೆಬಲ್ ಆಗಿದ್ದಾರೆ. ಅನ್ನಾ ಬೇನ್ ಅವರು ಕೈರಾಗಿ ಕಾಣಿಸ್ಕೊಂಡಿದ್ದಾರೆ. ಇವರು ಕೂಡ ಶಂಬಾಲದ ಒಬ್ಬ ರೆಬಲ್ ಆಗಿ ಕಾಣಿಸ್ಕೊಂಡಿದ್ದಾರೆ. ಮಾಳ್ವಿಕಾ ನಾಯರ್ ಅವರು ಉತ್ತರಾನ ರೋಲನ್ನು ಪ್ಲೇ ಮಾಡಿದ್ದಾರೆ. ಸಿನಿಮಾದಲ್ಲಿ ಕೀರ್ತಿ ಸುರೇಶ್ ಅವರು ಭೈರವನ ಕಾರ್ ಬುಜ್ಜಿಗೆ ವಾಯ್ಸ್ ಓವರನ್ನು ಕೊಟ್ಟಿದ್ದಾರೆ. ಇನ್ನು ಸಿನಿಮಾದ ಟೆಕ್ನಿಕಲ್ ಡೀಟೇಲ್ಸನ್ನು ನೋಡೋದಾದರೆ ಸಿನಿಮಾದ ಡೈರೆಕ್ಟರ್ ನಾಗ ಅಶ್ವಿನ್ ಅವರು. ಈ ಸಿನಿಮಾದ ಸ್ಕ್ರೀನ್ ಪ್ಲೇ ಅನ್ನು ಕೂಡ ಅವರೇ ಬರೆದಿದ್ದಾರೆ. ಈ ಸಿನಿಮಾದ ಡೈಲಾಗ್ಸನ್ನು ಬರೆದಿರೋದು ಸಾಯಿ ಮಾಧವ್ ಬುರ್ರಾ ಮತ್ತು ನಾಗ ಅಶ್ವಿನ್ ಅವರು. ಈ ಸಿನಿಮಾದ ಸ್ಟೋರಿಯನ್ನು ಕೂಡ ನಾಗ ಅಶ್ವಿನ್ ಅವರೇ ಬರೆದಿದ್ದಾರೆ. ಸಿನಿಮಾದ ಪ್ರೊಡ್ಯೂಸರ್ ಸಿ ಅಶ್ವಿನಿ ದತ್. ಇದರ ಸಿನಿಮಾಟೋಗ್ರಾಫರ್ ಜಾರ್ಡೆ ಸ್ಟೋಜಿಕೋವಿಕ್. ಈ ಸಿನಿಮಾದ ಎಡಿಟರ್ ಕೋಟಗಿರಿ ವೆಂಕಟೇಶ್ವರ ರಾವ್. ಈ ಸಿನಿಮಾಗೆ ಸಂತೋಷ್ ನಾರಾಯಣನ್ ಅವರ ಮ್ಯೂಸಿಕ್ ಕಂಪೋಸಿಷನ್ ಇದೆ. ಸಿನಿಮಾದ ಪ್ರೊಡಕ್ಷನ್ ಕಂಪನಿ ವೈ ಜಯಂತಿ ಮೂವೀಸ್. ಈ ಸಿನಿಮಾದ ಡಿಸ್ಟ್ರಿಬ್ಯೂಟರ್ಸ್ ಎ ಫಿಲ್ಮ್ಸ್ ಮತ್ತು ಶ್ರೀ ವೆಂಕಟೇಶ್ವರ ಕ್ರಿಯೇಷನ್ಸ್. ಈ ಸಿನಿಮಾವು 27 June 2024 ಥಿಯೇಟರ್ಸ್ಗಳಲ್ಲಿ ರಿಲೀಸ್ ಆಗಿದೆ. ಈ ಸಿನಿಮಾದ ಟೋಟಲ್ ರನ್ನಿಂಗ್ ಟೈಮ್ 181 ನಿಮಿಷಗಳು, ಅಂದರೆ 3 ಗಂಟೆಗಳ ಕಾಲ ಈ ಮೂವಿ ನಡೆಯುತ್ತೆ. ಈ ಸಿನಿಮಾವು ಪ್ಯಾನ್ ಇಂಡಿಯಾ ಲ್ಯಾಂಗ್ವೇಜ್ನಲ್ಲಿ ರಿಲೀಸ್ ಆಗಿದೆ, ಅಂದರೆ ತೆಲುಗು, ಹಿಂದಿ, ಕನ್ನಡ, ಮಲಯಾಳಂ ಮತ್ತು ತಮಿಳು ಲ್ಯಾಂಗ್ವೇಜ್ನಲ್ಲಿ ರಿಲೀಸ್ ಆಗಿದೆ. ಸಿನಿಮಾದ ಬಜೆಟ್ 600 ಕೋಟಿ. ಸಿನಿಮಾದ ಪ್ಲಾಟ್ ನೋಡೋದಾದರೆ ಪ್ರಭಾಸ್ನ ಕ್ಯಾರೆಕ್ಟರ್ ಭೈರವ ಒಬ್ಬ ಬೌಂಟಿ ಹಂಟರ್. ಅವನು ಕಾಶಿಯಲ್ಲಿ ಇರ್ತಾನೆ. ಅವನಿಗೆ ಕಾಂಪ್ಲೆಕ್ಸ್ಗೆ ಹೋಗಬೇಕು ಅನ್ನೋದು ದೊಡ್ಡ ಕನಸಾಗಿರುತ್ತೆ. ಬಟ್ ಅಲ್ಲಿಗೆ ಹೋಗಬೇಕು ಅಂದರೆ 1 million units ಬೇಕು. ಆ್ಯಂಡ್ ಈ ಕಡೆ ದೀಪಿಕಾನ ಕ್ಯಾರೆಕ್ಟರ್ ಸುಮತಿ ಕಾಂಪ್ಲೆಕ್ಸಲ್ಲಿ ಕೆಲಸ ಮಾಡ್ತಾ ಇರ್ತಾಳೆ. ಆ್ಯಂಡ್ ಅವಳು ಒಂದು ದಿನ ಅಲ್ಲಿಂದ ತಪ್ಪಿಸ್ಕೊಂಡು ಬರ್ತಾಳೆ. ಸೊ ಆವಾಗ ಕಾಂಪ್ಲೆಕ್ಸ್ ಅವರು 1 million unit ಬೌಂಟಿಯನ್ನು ಅನೌನ್ಸ್ ಮಾಡ್ತಾರೆ. ಸೊ ಇಂಥ ಆಪರ್ಚುನಿಟಿ ಸಿಕ್ಕಾಗ ಭೈರವ ಅದನ್ನು ಯೂಸ್ ಮಾಡ್ಕೊತಾನ. ಅವಳನ್ನು ಹಿಡಿದುಕೊಟ್ಟು ಭೈರವ ಕಾಂಪ್ಲೆಕ್ಸ್ಗೆ ಹೋಗ್ತಾನ. ಈ ಸುಮತಿ ಯಾರು, ಈ ಕಾಂಪ್ಲೆಕ್ಸಲ್ಲಿ ಏನಿದೆ, ಆ್ಯಂಡ್ ಈ ಕಲಿ ಯಾರು, ಮುಂದೆ ಸಿನಿಮಾದಲ್ಲಿ ಏನೆಲ್ಲ ಆಗುತ್ತೆ ಅನ್ನೋದನ್ನು ನೀವು ಸಿನಿಮಾದಲ್ಲೇ ನೋಡಬೇಕು. ಸಿನಿಮಾದ ಪ್ಲಾಟ್ ತುಂಬ ಚೆನ್ನಾಗಿ ಬರ್ಕೊಂಡಿದ್ದಾರೆ. ನಮಗೆ ಮಹಾಭಾರತದ ಬಗ್ಗೆ ಮೊದಲೇ ಗೊತ್ತಿದ್ರು, ಆ್ಯಂಡ್ ಈ ಸಿನಿಮಾದಲ್ಲಿ ಅದರ ಮುಂದುವರೆದ ಭಾಗವನ್ನು ತುಂಬ ಚೆನ್ನಾಗಿ ಬರ್ಕೊಂಡಿದ್ದಾರೆ ಅಂತಲೇ ಹೇಳ್ತೀನಿ. ಆ್ಯಂಡ್ ಸಿನಿಮಾದಲ್ಲಿ ನನಗೆ ಮೇಜರಾಗಿ ಇಷ್ಟ ಆಗಿರೋದು ಆ ಮಹಾಭಾರತ ಪೋರ್ಷನ್. ಸಿನಿಮಾದ ಸ್ಟಾರ್ಟಿಂಗಲ್ಲಿ ಅದು ಬರುತ್ತೆ, ಆ್ಯಂಡ್ ಆವಾಗವಾಗ ಸಿನಿಮಾದ ಮಧ್ಯದಲ್ಲಿ ಅದನ್ನು ತಂದು ಬ್ಲೆಂಡ್ ಮಾಡಿದ್ದಾರೆ. ಆ್ಯಂಡ್ ಆ ಪೋರ್ಷನ್ ಬಂದಾಗೆಲ್ಲ ಗೂಸ್ ಬಂಪ್ಸ್ ಬರೋದು ಗ್ಯಾರಂಟಿ. ಬಿಕಾಸ್ ಆ ಪೋರ್ಷನ್ ಬಂದಾಗ ಅಲ್ಲಿರೋ ಮ್ಯೂಸಿಕ್, ಆ ಎನ್ವಿರಾನ್ಮೆಂಟ್, ಆ್ಯಂಡ್ ಆ ಪೋರ್ಷನ್ ತುಂಬ ಚೆನ್ನಾಗಿ ಬರ್ಕೊಂಡಿದ್ದಾರೆ. ಆ್ಯಂಡ್ ಅದನ್ನು ತುಂಬ ಚೆನ್ನಾಗಿ ಎಕ್ಸಿಕ್ಯೂಟ್ ಕೂಡ ಮಾಡಿದ್ದಾರೆ. ಮೇ ಬಿ ಇದಕ್ಕೂ ಮುಂಚೆ ಮಹಾಭಾರತನ ಯಾರು ಕೂಡ ಇಷ್ಟೊಂದು ಬ್ಯೂಟಿಫುಲ್ ಆಗಿ ತೋರಿಸಿಲ್ಲ. ಆ VFX ವರ್ಕ್, CGI ವರ್ಕ್ಸ್ ಎಲ್ಲನೂ ತುಂಬ ಚೆನ್ನಾಗಾಗಿದೆ. ಸಿನಿಮಾದ ಸ್ಕ್ರೀನ್ ಪ್ಲೇನ್ನ ನಾಗಶ್ವಿನ್ ಅವರು ತುಂಬ ಚೆನ್ನಾಗಿ ಬರ್ಕೊಂಡಿದ್ದಾರೆ. ಇನ್ನು ಪರ್ಫಾರ್ಮೆನ್ಸ್ ವಿಷಯಕ್ಕೆ ಬಂದರೆ ಇಲ್ಲಿ ಬಹಳಷ್ಟು ಕ್ಯಾರೆಕ್ಟರ್ಸ್ಗಳು ಬರ್ತವೆ. ಆ್ಯಂಡ್ ಅದರಲ್ಲಿ ಮೇನ್ ಆಗಿ ಇರೋದು ಅಮಿತಾಬ್ ಬಚ್ಚನ್ ಅವರ ಅಶ್ವತ್ಥಾಮನ ಕ್ಯಾರೆಕ್ಟರ್. ಅದು ಸಿನಿಮಾದುದ್ದಕ್ಕೂ ಮುಖ್ಯ ಪಾತ್ರವನ್ನು ನಿಭಾಯಿಸುತ್ತೆ. ಆ್ಯಂಡ್ ಅಮಿತಾಬ್ ಬಚ್ಚನ್ ಅವರು ಈ ವಯಸ್ಸಲ್ಲಿ ಆ ಸ್ಟಂಟ್ಸ್ಗಳನ್ನು, ಆ ಡೈಲಾಗ್ಸ್, ಅವರ ಧ್ವನಿ ತುಂಬಾ ಚೆನ್ನಾಗಿತ್ತು. ಈ ವಯಸ್ಸಲ್ಲಿ ಅವರ ಈ ಪರ್ಫಾರ್ಮೆನ್ಸ್ ಮಾತ್ರ ತುಂಬ ಮೆಚ್ಚುವಂಥದ್ದೇ. ಆ್ಯಂಡ್ ಪ್ರಭಾಸ್ ಅವರು ಹಿಂದಿನ ಸಿನಿಮಾಗಳಿಗೆ ಕಂಪೇರ್ ಮಾಡಿದರೆ ಈ ಸಿನಿಮಾಗೆ ತುಂಬ ಅಂದರೆ ತುಂಬಾ ಇಂಪ್ರೂವ್ ಆಗಿದ್ದಾರೆ. ಬಾಹುಬಲಿ ನಂತರ ಇದು ಅವರ ದಿ ಬೆಸ್ಟ್ ವರ್ಕ್ ಅಂತಲೇ ಹೇಳ್ತೀನಿ. ಸಿನಿಮಾದುದ್ದಕ್ಕೂ ಕಾಮಿಡಿ ಮಾಡ್ಕೊತ, ಆ್ಯಂಡ್ ಕ್ಲೈಮ್ಯಾಕ್ಸಲ್ಲಿ ಅವರ ಪಾತ್ರ ತುಂಬಾ ಸೀರಿಯಸ್ ಆಗುತ್ತೆ. ಅದು ಯಾವ ರೀತಿ ಅನ್ನೋದನ್ನು ನೀವು ಸಿನಿಮಾದಲ್ಲೇ ನೋಡಿ ತಿಳ್ಕೋಬೇಕು. ಆ್ಯಂಡ್ ಸಿನಿಮಾದಲ್ಲಿ ಬಹಳಷ್ಟು ಕ್ಯಾಮಿಯೋಸ್ಗಳಿದ್ದಾವೆ.
ಸಿನಿಮಾ ಹೇಗಿದೆ ಮತ್ತು ಇದು ಮುಂದೆ ಯಾವ OTT ಆ್ಯಪಲ್ಲಿ ಬರುತ್ತೆ, ಈ ಸಿನಿಮಾದ ಪ್ಲಾಟ್ ಏನು, ಈ ಸಿನಿಮಾದ ಕಾಸ್ಟಿಂಗ್ ಡೀಟೇಲ್ಸ್ ಏನು, ಈ ಸಿನಿಮಾದ ಟೆಕ್ನಿಕಲ್ ಡೀಟೇಲ್ಸ್, ಅದರ ಜೊತೆಗೆ ಸಿನಿಮಾದ ರಿಲೇಟೆಡ್ ಭಾಳಷ್ಟು ಫ್ಯಾಕ್ಟ್ಸ್ಗಳನ್ನು ನೋಡೋಣ. ಸೊ ವಿಡಿಯೋನ ಎಂಡ್ವರೆಗೂ ನೋಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಮಾಡ್ಕೊಳ್ಳಿ. ಸೊ ಲೆಟ್ಸ್ ಬಿಗಿನ್. ಕಲ್ಕಿ 2898 AD ಇದು 2024 ಬಂದ ತೆಲುಗಿನ ಒಂದು ಎಪಿಕ್ ಡಿಸ್ಟೋಪಿಯನ್ ಸೈನ್ಸ್ ಫಿಕ್ಷನ್ ಆ್ಯಕ್ಷನ್ ಸಿನಿಮಾ. ಇದರ ರೈಟರ್ ಮತ್ತು ಡೈರೆಕ್ಟರ್ ನಾಗ್ ಅಶ್ವಿನ್ ಅವರು. ಸಿನಿಮಾದ ಪ್ರೊಡ್ಯೂಸರ್ ಸಿ ಅಶ್ವಿನಿ ದತ್ ಮತ್ತು ಇದು ವೈ ಜಯಂತಿ ಮೂವೀಸ್ ಬ್ಯಾನರ್ ನಡಿ ತಯಾರಾದಂಥ ಸಿನಿಮಾ. ಈ ಸಿನಿಮಾದ ಲೀಡ್ ರೋಲ್ನಲ್ಲಿದ್ದಾರೆ ಪ್ರಭಾಸ್, ಅಮಿತಾಬ್ ಬಚ್ಚನ್, ಕಮಲ್ ಹಾಸನ್, ದೀಪಿಕಾ ಪಡುಕೋಣೆ, ದಿಶಾ ಪಟಾನಿ ಮತ್ತು ಇನ್ನೂ ಹಲವು ಕಲಾವಿದರು. ಇನ್ನು ಸಿನಿಮಾದ ಕಾಸ್ಟಿಂಗ್ ಡೀಟೇಲ್ಸನ್ನು ನೋಡೋದಾದರೆ ಸಿನಿಮಾದಲ್ಲಿ ಪ್ರಭಾಸ್ ಅವರು ಭೈರವ ಅನ್ನೋ ರೋಲನ್ನು ಪ್ಲೇ ಮಾಡಿದ್ದಾರೆ. ಇವರು ಒಬ್ಬ ಬೌಂಟಿ ಹಂಟರ್ ಆಗಿ ಕಾಣಿಸ್ಕೊಂಡಿದ್ದಾರೆ. ಸಿನಿಮಾದಲ್ಲಿ ಅಮಿತಾಬ್ ಬಚ್ಚನ್ ಅವರು ಅಶ್ವತ್ಥಾಮನ ರೋಲನ್ನು ಪ್ಲೇ ಮಾಡಿದ್ದಾರೆ. ಇದರಲ್ಲಿ ಕಮಲ್ ಹಾಸನ್ ಅವರು ಸುಪ್ರೀಂ ಆಸ್ಕಿನ್ ಆಗಿ ಕಾಣಿಸ್ಕೊಂಡಿದ್ದಾರೆ. ದೀಪಿಕಾ ಪಡುಕೋಣೆ ಅವರು ಸುಮತಿಯಾಗಿ ಕಾಣಿಸ್ಕೊಂಡಿದ್ದಾರೆ. ದಿಶಾ ಪಟಾಣಿ ಅವರು ರಾಕ್ಸಿಯಾಗಿ ಕಾಣಿಸ್ಕೊಂಡಿದ್ದಾರೆ. ಶೋಭನಾ ಅವರು ಮರಿಯಮ್ ಅನ್ನೋ ಕ್ಯಾರೆಕ್ಟರನ್ನು ಪ್ಲೇ ಮಾಡಿದ್ದಾರೆ. ಶಾಶ್ವತ ಚಟರ್ಜಿ ಅವರು ಕಮಾಂಡರ್ ಮಾನಸ್ ಆಗಿ ಕಾಣಿಸ್ಕೊಂಡಿದ್ದಾರೆ. ಬ್ರಹ್ಮಾನಂದಂ ಅವರು ರಾಜನಾಗಿ ಕಾಣಿಸ್ಕೊಂಡಿದ್ದಾರೆ. ಇವರು ಭೈರವನ ಲ್ಯಾಂಡ್ ಲಾರ್ಡ್ ಆಗಿರ್ತಾರೆ. ಪಶುಪತಿ ಅವರು ವೀರನಾಗಿ ಕಾಣಿಸ್ಕೊಂಡಿದ್ದಾರೆ. ಇವರು ಶಂಬಾಲದ ಒಬ್ಬ ರೆಬಲ್ ಆಗಿದ್ದಾರೆ. ಅನ್ನಾ ಬೇನ್ ಅವರು ಕೈರಾಗಿ ಕಾಣಿಸ್ಕೊಂಡಿದ್ದಾರೆ. ಇವರು ಕೂಡ ಶಂಬಾಲದ ಒಬ್ಬ ರೆಬಲ್ ಆಗಿ ಕಾಣಿಸ್ಕೊಂಡಿದ್ದಾರೆ. ಮಾಳ್ವಿಕಾ ನಾಯರ್ ಅವರು ಉತ್ತರಾನ ರೋಲನ್ನು ಪ್ಲೇ ಮಾಡಿದ್ದಾರೆ. ಸಿನಿಮಾದಲ್ಲಿ ಕೀರ್ತಿ ಸುರೇಶ್ ಅವರು ಭೈರವನ ಕಾರ್ ಬುಜ್ಜಿಗೆ ವಾಯ್ಸ್ ಓವರನ್ನು ಕೊಟ್ಟಿದ್ದಾರೆ. ಇನ್ನು ಸಿನಿಮಾದ ಟೆಕ್ನಿಕಲ್ ಡೀಟೇಲ್ಸನ್ನು ನೋಡೋದಾದರೆ ಸಿನಿಮಾದ ಡೈರೆಕ್ಟರ್ ನಾಗ ಅಶ್ವಿನ್ ಅವರು. ಈ ಸಿನಿಮಾದ ಸ್ಕ್ರೀನ್ ಪ್ಲೇಯನ್ನು ಕೂಡ ಅವರೇ ಬರೆದಿದ್ದಾರೆ. ಈ ಸಿನಿಮಾದ ಡೈಲಾಗ್ಸನ್ನು ಬರೆದಿರೋದು ಸಾಯಿ ಮಾಧವ್ ಬುರ್ರಾ ಮತ್ತು ನಾಗ ಅಶ್ವಿನ್ ಅವರು. ಈ ಸಿನಿಮಾದ ಸ್ಟೋರಿಯನ್ನು ಕೂಡ ನಾಗ ಅಶ್ವಿನ್ ಅವರೇ ಬರೆದಿದ್ದಾರೆ. ಸಿನಿಮಾದ ಪ್ರೊಡ್ಯೂಸರ್ ಸಿ ಅಶ್ವಿನಿ ದತ್. ಇದರ ಸಿನಿಮಾಟೋಗ್ರಾಫರ್ ಜಾರ್ಡೆ ಸ್ಟೋಜಿಕೋವಿಕ್. ಈ ಸಿನಿಮಾದ ಎಡಿಟರ್ ಕೋಟಗಿರಿ ವೆಂಕಟೇಶ್ವರ ರಾವ್. ಈ ಸಿನಿಮಾಗೆ ಸಂತೋಷ್ ನಾರಾಯಣನ್ ಅವರ ಮ್ಯೂಸಿಕ್ ಕಂಪೋಸಿಷನ್ ಇದೆ. ಸಿನಿಮಾದ ಪ್ರೊಡಕ್ಷನ್ ಕಂಪನಿ ವೈ ಜಯಂತಿ ಮೂವೀಸ್. ಈ ಸಿನಿಮಾದ ಡಿಸ್ಟ್ರಿಬ್ಯೂಟರ್ಸ್ AA ಫಿಲ್ಮ್ಸ್ ಮತ್ತು ಶ್ರೀ ವೆಂಕಟೇಶ್ವರ ಕ್ರಿಯೇಷನ್ಸ್. ಈ ಸಿನಿಮಾವು 27 June 2024 ಥಿಯೇಟರ್ಸ್ಗಳಲ್ಲಿ ರಿಲೀಸ್ ಆಗಿದೆ. ಈ ಸಿನಿಮಾದ ಟೋಟಲ್ ರನ್ನಿಂಗ್ ಟೈಮ್ 181 ನಿಮಿಷಗಳು, ಅಂದರೆ 3 ಗಂಟೆಗಳ ಕಾಲ ಈ ಮೂವಿ ನಡೆಯುತ್ತೆ. ಈ ಸಿನಿಮಾವು ಪ್ಯಾನ್ ಇಂಡಿಯಾ ಲ್ಯಾಂಗ್ವೇಜ್ನಲ್ಲಿ ರಿಲೀಸ್ ಆಗಿದೆ, ಅಂದರೆ ತೆಲುಗು, ಹಿಂದಿ, ಕನ್ನಡ, ಮಲಯಾಳಂ ಮತ್ತು ತಮಿಳು ಲ್ಯಾಂಗ್ವೇಜ್ನಲ್ಲಿ ರಿಲೀಸ್ ಆಗಿದೆ. ಸಿನಿಮಾದ ಬಜೆಟ್ 600 crore. ಸಿನಿಮಾದ ಪ್ಲಾಟ್ ನೋಡೋದಾದರೆ ಪ್ರಭಾಸ್ನ ಕ್ಯಾರೆಕ್ಟರ್ ಭೈರವ ಒಬ್ಬ ಬೌಂಟಿ ಹಂಟರ್. ಅವನು ಕಾಶಿಯಲ್ಲಿ ಇರ್ತಾನೆ. ಅವನಿಗೆ ಕಾಂಪ್ಲೆಕ್ಸ್ಗೆ ಹೋಗಬೇಕು ಅನ್ನೋದು ದೊಡ್ಡ ಕನಸಾಗಿರುತ್ತೆ. ಬಟ್ ಅಲ್ಲಿಗೆ ಹೋಗಬೇಕು ಅಂದರೆ 1 million units ಬೇಕು. ಆ್ಯಂಡ್ ಈ ಕಡೆ ದೀಪಿಕಾನ ಕ್ಯಾರೆಕ್ಟರ್ ಸುಮತಿ ಕಾಂಪ್ಲೆಕ್ಸಲ್ಲಿ ಕೆಲಸ ಮಾಡ್ತಾ ಇರ್ತಾಳೆ. ಆ್ಯಂಡ್ ಅವಳು ಒಂದು ದಿನ ಅಲ್ಲಿಂದ ತಪ್ಪಿಸ್ಕೊಂಡು ಬರ್ತಾಳೆ. ಸೊ ಆವಾಗ ಕಾಂಪ್ಲೆಕ್ಸ್ ಅವರು 1 million unit ಬೌಂಟಿಯನ್ನು ಅನೌನ್ಸ್ ಮಾಡ್ತಾರೆ. ಸೊ ಇಂಥ ಆಪರ್ಚುನಿಟಿ ಸಿಕ್ಕಾಗ ಭೈರವ ಅದನ್ನು ಯೂಸ್ ಮಾಡ್ಕೊತಾನ. ಅವಳನ್ನು ಹಿಡಿದುಕೊಟ್ಟು ಭೈರವ ಕಾಂಪ್ಲೆಕ್ಸ್ಗೆ ಹೋಗ್ತಾನ. ಈ ಸುಮತಿ ಯಾರು, ಈ ಕಾಂಪ್ಲೆಕ್ಸಲ್ಲಿ ಏನಿದೆ, ಆ್ಯಂಡ್ ಈ ಕಲಿ ಯಾರು, ಮುಂದೆ ಸಿನಿಮಾದಲ್ಲಿ ಏನೆಲ್ಲ ಆಗುತ್ತೆ ಅನ್ನೋದನ್ನು ನೀವು ಸಿನಿಮಾದಲ್ಲೇ ನೋಡಬೇಕು. ಸಿನಿಮಾದ ಪ್ಲಾಟ್ ತುಂಬ ಚೆನ್ನಾಗಿ ಬರ್ಕೊಂಡಿದ್ದಾರೆ. ನಮಗೆ ಮಹಾಭಾರತದ ಬಗ್ಗೆ ಮೊದಲೇ ಗೊತ್ತಿದ್ರು, ಆ್ಯಂಡ್ ಈ ಸಿನಿಮಾದಲ್ಲಿ ಅದರ ಮುಂದುವರೆದ ಭಾಗವನ್ನು ತುಂಬ ಚೆನ್ನಾಗಿ ಬರ್ಕೊಂಡಿದ್ದಾರೆ ಅಂತಲೇ ಹೇಳ್ತೀನಿ. ಆ್ಯಂಡ್ ಸಿನಿಮಾದಲ್ಲಿ ನನಗೆ ಮೇಜರಾಗಿ ಇಷ್ಟ ಆಗಿರೋದು ಆ ಮಹಾಭಾರತ ಪೋರ್ಷನ್. ಸಿನಿಮಾದ ಸ್ಟಾರ್ಟಿಂಗಲ್ಲಿ ಅದು ಬರುತ್ತೆ, ಆ್ಯಂಡ್ ಅವಾಗವಾಗ ಸಿನಿಮಾದ ಮಧ್ಯದಲ್ಲಿ ಅದನ್ನು ತಂದು ಬ್ಲೆಂಡ್ ಮಾಡಿದ್ದಾರೆ. ಆ್ಯಂಡ್ ಆ ಪೋರ್ಷನ್ ಬಂದಾಗೆಲ್ಲ ಗೂಸ್ ಬಂಪ್ಸ್ ಬರೋದು ಗ್ಯಾರಂಟಿ. ಬಿಕಾಸ್ ಆ ಪೋರ್ಷನ್ ಬಂದಾಗ ಅಲ್ಲಿರೋ ಮ್ಯೂಸಿಕ್, ಆ ಎನ್ವಿರಾನ್ಮೆಂಟ್, ಆ್ಯಂಡ್ ಆ ಪೋರ್ಷನ್ ತುಂಬ ಚೆನ್ನಾಗಿ ಬರ್ಕೊಂಡಿದ್ದಾರೆ. ಆ್ಯಂಡ್ ಅದನ್ನು ತುಂಬ ಚೆನ್ನಾಗಿ ಎಕ್ಸಿಕ್ಯೂಟ್ ಕೂಡ ಮಾಡಿದ್ದಾರೆ. ಮೇ ಬಿ ಇದಕ್ಕೂ ಮುಂಚೆ ಮಹಾಭಾರತನ ಯಾರು ಕೂಡ ಇಷ್ಟೊಂದು ಬ್ಯೂಟಿಫುಲ್ ಆಗಿ ತೋರಿಸಿಲ್ಲ. ಆ VFX ವರ್ಕ್, CGI ವರ್ಕ್ಸ್ ಎಲ್ಲನೂ ತುಂಬ ಚೆನ್ನಾಗಾಗಿದೆ.
ಸಿನಿಮಾ ಹೇಗಿದೆ ಮತ್ತು ಇದು ಮುಂದೆ ಯಾವ ಓ ಟಿ ಟಿ ಆ್ಯಪಲ್ಲಿ ಬರುತ್ತೆ, ಈ ಸಿನಿಮಾದ ಪ್ಲಾಟ್ ಏನು, ಈ ಸಿನಿಮಾದ ಕಾಸ್ಟಿಂಗ್ ಡೀಟೇಲ್ಸ್ ಏನು, ಈ ಸಿನಿಮಾದ ಟೆಕ್ನಿಕಲ್ ಡೀಟೇಲ್ಸ್, ಅದರ ಜೊತೆಗೆ ಸಿನಿಮಾದ ರಿಲೇಟೆಡ್ ಭಾಳಷ್ಟು ಫ್ಯಾಕ್ಟ್ಸ್ಗಳನ್ನು ನೋಡೋಣ. ಸೊ ವಿಡಿಯೋನ ಎಂಡ್ವರೆಗೂ ನೋಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಮಾಡ್ಕೊಳ್ಳಿ. ಸೊ ಲೆಟ್ಸ್ ಬಿಗಿನ್. ಕಲ್ಕಿ 2898 AD ಇದು 2024 ಬಂದ ತೆಲುಗಿನ ಒಂದು ಎಪಿಕ್ ಡಿಸ್ಟೋಪಿಯನ್ ಸೈನ್ಸ್ ಫಿಕ್ಷನ್ ಆ್ಯಕ್ಷನ್ ಸಿನಿಮಾ. ಇದರ ರೈಟರ್ ಮತ್ತು ಡೈರೆಕ್ಟರ್ ನಾಗ್ ಅಶ್ವಿನ್ ಅವರು. ಸಿನಿಮಾದ ಪ್ರೊಡ್ಯೂಸರ್ ಸಿ ಅಶ್ವಿನಿ ದತ್ ಮತ್ತು ಇದು ವೈ ಜಯಂತಿ ಮೂವೀಸ್ ಬ್ಯಾನರ್ನಡಿ ತಯಾರಾದಂಥ ಸಿನಿಮಾ. ಈ ಸಿನಿಮಾದ ಲೀಡ್ ರೋಲ್ನಲ್ಲಿದ್ದಾರೆ ಪ್ರಭಾಸ್, ಅಮಿತಾಬ್ ಬಚ್ಚನ್, ಕಮಲ್ ಹಾಸನ್, ದೀಪಿಕಾ ಪಡುಕೋಣೆ, ದಿಶಾ ಪಟಾನಿ ಮತ್ತು ಇನ್ನೂ ಹಲವು ಕಲಾವಿದರು. ಇನ್ನು ಸಿನಿಮಾದ ಕಾಸ್ಟಿಂಗ್ ಡೀಟೇಲ್ಸನ್ನು ನೋಡೋದಾದರೆ ಸಿನಿಮಾದಲ್ಲಿ ಪ್ರಭಾಸ್ ಅವರು ಭೈರವ ಅನ್ನೋ ರೋಲನ್ನು ಪ್ಲೇ ಮಾಡಿದ್ದಾರೆ. ಇವರು ಒಬ್ಬ ಬೌಂಟಿ ಹಂಟರ್ ಆಗಿ ಕಾಣಿಸ್ಕೊಂಡಿದ್ದಾರೆ. ಸಿನಿಮಾದಲ್ಲಿ ಅಮಿತಾಬ್ ಬಚ್ಚನ್ ಅವರು ಅಶ್ವತ್ಥಾಮನ ರೋಲನ್ನು ಪ್ಲೇ ಮಾಡಿದ್ದಾರೆ. ಇದರಲ್ಲಿ ಕಮಲ್ ಹಾಸನ್ ಅವರು ಸುಪ್ರೀಂ ಆಸ್ಕಿನ್ ಆಗಿ ಕಾಣಿಸ್ಕೊಂಡಿದ್ದಾರೆ. ದೀಪಿಕಾ ಪಡುಕೋಣೆ ಅವರು ಸುಮತಿಯಾಗಿ ಕಾಣಿಸ್ಕೊಂಡಿದ್ದಾರೆ. ದಿಶಾ ಪಟಾಣಿ ಅವರು ರಾಕ್ಸಿಯಾಗಿ ಕಾಣಿಸ್ಕೊಂಡಿದ್ದಾರೆ. ಶೋಭನಾ ಅವರು ಮರಿಯಮ್ ಅನ್ನೋ ಕ್ಯಾರೆಕ್ಟರನ್ನು ಪ್ಲೇ ಮಾಡಿದ್ದಾರೆ. ಶಾಶ್ವತ ಚಟರ್ಜಿ ಅವರು ಕಮಾಂಡರ್ ಮಾನಸ್ ಆಗಿ ಕಾಣಿಸ್ಕೊಂಡಿದ್ದಾರೆ. ಬ್ರಹ್ಮಾನಂದಂ ಅವರು ರಾಜನಾಗಿ ಕಾಣಿಸ್ಕೊಂಡಿದ್ದಾರೆ. ಇವರು ಭೈರವನ ಲ್ಯಾಂಡ್ ಲಾರ್ಡ್ ಆಗಿರ್ತಾರೆ. ಪಶುಪತಿ ಅವರು ವೀರನಾಗಿ ಕಾಣಿಸ್ಕೊಂಡಿದ್ದಾರೆ. ಇವರು ಶಂಬಾಲದ ಒಬ್ಬ ರೆಬಲ್ ಆಗಿದ್ದಾರೆ. ಅನ್ನಾ ಬೇನ್ ಅವರು ಕೈರಾಗಿ ಕಾಣಿಸ್ಕೊಂಡಿದ್ದಾರೆ. ಇವರು ಕೂಡ ಶಂಬಾಲದ ಒಬ್ಬ ರೆಬಲ್ ಆಗಿ ಕಾಣಿಸ್ಕೊಂಡಿದ್ದಾರೆ. ಮಾಳ್ವಿಕಾ ನಾಯರ್ ಅವರು ಉತ್ತರಾನ ರೋಲನ್ನು ಪ್ಲೇ ಮಾಡಿದ್ದಾರೆ. ಸಿನಿಮಾದಲ್ಲಿ ಕೀರ್ತಿ ಸುರೇಶ್ ಅವರು ಭೈರವನ ಕಾರ್ ಬುಜ್ಜಿಗೆ ವಾಯ್ಸ್ ಓವರನ್ನು ಕೊಟ್ಟಿದ್ದಾರೆ. ಇನ್ನು ಸಿನಿಮಾದ ಟೆಕ್ನಿಕಲ್ ಡೀಟೇಲ್ಸನ್ನು ನೋಡೋದಾದರೆ ಸಿನಿಮಾದ ಡೈರೆಕ್ಟರ್ ನಾಗ ಅಶ್ವಿನ್ ಅವರು. ಈ ಸಿನಿಮಾದ ಸ್ಕ್ರೀನ್ ಪ್ಲೇ ಅನ್ನು ಕೂಡ ಅವರೇ ಬರೆದಿದ್ದಾರೆ. ಈ ಸಿನಿಮಾದ ಡೈಲಾಗ್ಸನ್ನು ಬರೆದಿರೋದು ಸಾಯಿ ಮಾಧವ್ ಬುರ್ರಾ ಮತ್ತು ನಾಗ ಅಶ್ವಿನ್ ಅವರು. ಈ ಸಿನಿಮಾದ ಸ್ಟೋರಿಯನ್ನು ಕೂಡ ನಾಗ ಅಶ್ವಿನ್ ಅವರೇ ಬರೆದಿದ್ದಾರೆ. ಸಿನಿಮಾದ ಪ್ರೊಡ್ಯೂಸರ್ ಸಿ ಅಶ್ವಿನಿ ದತ್. ಇದರ ಸಿನಿಮಾಟೋಗ್ರಾಫರ್ ಜಾರ್ಡೆ ಸ್ಟೋಜಿಕೋವಿಕ್. ಈ ಸಿನಿಮಾದ ಎಡಿಟರ್ ಕೋಟಗಿರಿ ವೆಂಕಟೇಶ್ವರ ರಾವ್. ಈ ಸಿನಿಮಾಗೆ ಸಂತೋಷ್ ನಾರಾಯಣನ್ ಅವರ ಮ್ಯೂಸಿಕ್ ಕಂಪೋಸಿಷನ್ ಇದೆ. ಸಿನಿಮಾದ ಪ್ರೊಡಕ್ಷನ್ ಕಂಪನಿ ವೈ ಜಯಂತಿ ಮೂವೀಸ್. ಈ ಸಿನಿಮಾದ ಡಿಸ್ಟ್ರಿಬ್ಯೂಟರ್ಸ್ ಎ ಫಿಲ್ಮ್ಸ್ ಮತ್ತು ಶ್ರೀ ವೆಂಕಟೇಶ್ವರ ಕ್ರಿಯೇಷನ್ಸ್. ಈ ಸಿನಿಮಾವು 27 June 2024 ಥಿಯೇಟರ್ಸ್ಗಳಲ್ಲಿ ರಿಲೀಸ್ ಆಗಿದೆ. ಈ ಸಿನಿಮಾದ ಟೋಟಲ್ ರನ್ನಿಂಗ್ ಟೈಮ್ 181 ನಿಮಿಷಗಳು, ಅಂದರೆ 3 ಗಂಟೆಗಳ ಕಾಲ ಈ ಮೂವಿ ನಡೆಯುತ್ತೆ. ಈ ಸಿನಿಮಾವು ಪ್ಯಾನ್ ಇಂಡಿಯಾ ಲ್ಯಾಂಗ್ವೇಜ್ನಲ್ಲಿ ರಿಲೀಸ್ ಆಗಿದೆ, ಅಂದರೆ ತೆಲುಗು, ಹಿಂದಿ, ಕನ್ನಡ, ಮಲಯಾಳಂ ಮತ್ತು ತಮಿಳು ಲ್ಯಾಂಗ್ವೇಜ್ನಲ್ಲಿ ರಿಲೀಸ್ ಆಗಿದೆ. ಸಿನಿಮಾದ ಬಜೆಟ್ 600 crore. ಸಿನಿಮಾದ ಪ್ಲಾಟ್ ನೋಡೋದಾದರೆ ಪ್ರಭಾಸ್ನ ಕ್ಯಾರೆಕ್ಟರ್ ಭೈರವ ಒಬ್ಬ ಬೌಂಟಿ ಹಂಟರ್. ಅವನು ಕಾಶಿಯಲ್ಲಿ ಇರ್ತಾನೆ. ಅವನಿಗೆ ಕಾಂಪ್ಲೆಕ್ಸ್ಗೆ ಹೋಗಬೇಕು ಅನ್ನೋದು ದೊಡ್ಡ ಕನಸಾಗಿರುತ್ತೆ. ಬಟ್ ಅಲ್ಲಿಗೆ ಹೋಗಬೇಕು ಅಂದರೆ 1 million units ಬೇಕು. ಆ್ಯಂಡ್ ಈ ಕಡೆ ದೀಪಿಕಾನ ಕ್ಯಾರೆಕ್ಟರ್ ಸುಮತಿ ಕಾಂಪ್ಲೆಕ್ಸಲ್ಲಿ ಕೆಲಸ ಮಾಡ್ತಾ ಇರ್ತಾಳೆ. ಆ್ಯಂಡ್ ಅವಳು ಒಂದು ದಿನ ಅಲ್ಲಿಂದ ತಪ್ಪಿಸ್ಕೊಂಡು ಬರ್ತಾಳೆ. ಸೊ ಆವಾಗ ಕಾಂಪ್ಲೆಕ್ಸ್ ಅವರು 1 million unit ಬೌಂಟಿಯನ್ನು ಅನೌನ್ಸ್ ಮಾಡ್ತಾರೆ. ಸೊ ಇಂಥ ಆಪರ್ಚುನಿಟಿ ಸಿಕ್ಕಾಗ ಭೈರವ ಅದನ್ನು ಯೂಸ್ ಮಾಡ್ಕೊತಾನ. ಅವಳನ್ನು ಹಿಡಿದುಕೊಟ್ಟು ಭೈರವ ಕಾಂಪ್ಲೆಕ್ಸ್ಗೆ ಹೋಗ್ತಾನ. ಈ ಸುಮತಿ ಯಾರು, ಈ ಕಾಂಪ್ಲೆಕ್ಸಲ್ಲಿ ಏನಿದೆ, ಆ್ಯಂಡ್ ಈ ಕಲಿ ಯಾರು, ಮುಂದೆ ಸಿನಿಮಾದಲ್ಲಿ ಏನೆಲ್ಲ ಆಗುತ್ತೆ ಅನ್ನೋದನ್ನು ನೀವು ಸಿನಿಮಾದಲ್ಲೇ ನೋಡಬೇಕು. ಸಿನಿಮಾದ ಪ್ಲಾಟ್ ತುಂಬ ಚೆನ್ನಾಗಿ ಬರ್ಕೊಂಡಿದ್ದಾರೆ. ನಮಗೆ ಮಹಾಭಾರತದ ಬಗ್ಗೆ ಮೊದಲೇ ಗೊತ್ತಿದ್ರು, ಆ್ಯಂಡ್ ಈ ಸಿನಿಮಾದಲ್ಲಿ ಅದರ ಮುಂದುವರೆದ ಭಾಗವನ್ನು ತುಂಬ ಚೆನ್ನಾಗಿ ಬರ್ಕೊಂಡಿದ್ದಾರೆ ಅಂತಲೇ ಹೇಳ್ತೀನಿ. ಆ್ಯಂಡ್ ಸಿನಿಮಾದಲ್ಲಿ ನನಗೆ ಮೇಜರಾಗಿ ಇಷ್ಟ ಆಗಿರೋದು ಆ ಮಹಾಭಾರತ ಪೋರ್ಷನ್. ಸಿನಿಮಾದ ಸ್ಟಾರ್ಟಿಂಗಲ್ಲಿ ಅದು ಬರುತ್ತೆ, ಆ್ಯಂಡ್ ಅವಾಗವಾಗ ಸಿನಿಮಾದ ಮಧ್ಯದಲ್ಲಿ ಅದನ್ನು ತಂದು ಬ್ಲೆಂಡ್ ಮಾಡಿದ್ದಾರೆ. ಆ್ಯಂಡ್ ಆ ಪೋರ್ಷನ್ ಬಂದಾಗೆಲ್ಲ ಗೂಸ್ ಬಂಪ್ಸ್ ಬರೋದು ಗ್ಯಾರಂಟಿ. ಬಿಕಾಸ್ ಆ ಪೋರ್ಷನ್ ಬಂದಾಗ ಅಲ್ಲಿರೋ ಮ್ಯೂಸಿಕ್, ಆ ಎನ್ವಿರಾನ್ಮೆಂಟ್, ಆ್ಯಂಡ್ ಆ ಪೋರ್ಷನ್ ತುಂಬ ಚೆನ್ನಾಗಿ ಬರ್ಕೊಂಡಿದ್ದಾರೆ. ಆ್ಯಂಡ್ ಅದನ್ನು ತುಂಬ ಚೆನ್ನಾಗಿ ಎಕ್ಸಿಕ್ಯೂಟ್ ಕೂಡ ಮಾಡಿದ್ದಾರೆ. ಮೇ ಬಿ ಇದಕ್ಕೂ ಮುಂಚೆ ಮಹಾಭಾರತನ ಯಾರು ಕೂಡ ಇಷ್ಟೊಂದು ಬ್ಯೂಟಿಫುಲ್ ಆಗಿ ತೋರಿಸಿಲ್ಲ. ಆ VFX ವರ್ಕ್, CGI ವರ್ಕ್ಸ್ ಎಲ್ಲನೂ ತುಂಬ ಚೆನ್ನಾಗಾಗಿದೆ. ಸಿನಿಮಾದ ಸ್ಕ್ರೀನ್ ಪ್ಲೇನ್ನ ನಾಗಶ್ವಿನ್ ಅವರು ತುಂಬ ಚೆನ್ನಾಗಿ ಬರ್ಕೊಂಡಿದ್ದಾರೆ. ಇನ್ನು ಪರ್ಫಾರ್ಮೆನ್ಸ್ ವಿಷಯಕ್ಕೆ ಬಂದರೆ ಇಲ್ಲಿ ಬಹಳಷ್ಟು ಕ್ಯಾರೆಕ್ಟರ್ಸ್ಗಳು ಬರ್ತವೆ. ಆ್ಯಂಡ್ ಅದರಲ್ಲಿ ಮೇನ್ ಆಗಿ ಇರೋದು ಅಮಿತಾಬ್ ಬಚ್ಚನ್ ಅವರ ಅಶ್ವತ್ಥಾಮನ ಕ್ಯಾರೆಕ್ಟರ್. ಅದು ಸಿನಿಮಾದುದ್ದಕ್ಕೂ ಮುಖ್ಯ ಪಾತ್ರವನ್ನು ನಿಭಾಯಿಸುತ್ತೆ. ಆ್ಯಂಡ್ ಅಮಿತಾಬ್ ಬಚ್ಚನ್ ಅವರು ಈ ವಯಸ್ಸಲ್ಲಿ ಆ ಸ್ಟಂಟ್ಸ್ಗಳನ್ನು, ಆ ಡೈಲಾಗ್ಸ್, ಅವರ ಧ್ವನಿ ತುಂಬಾ ಚೆನ್ನಾಗಿತ್ತು. ಈ ವಯಸ್ಸಲ್ಲಿ ಅವರ ಈ ಪರ್ಫಾರ್ಮೆನ್ಸ್ ಮಾತ್ರ ತುಂಬ ಮೆಚ್ಚುವಂಥದ್ದೇ. ಆ್ಯಂಡ್ ಪ್ರಭಾಸ್ ಅವರು ಹಿಂದಿನ ಸಿನಿಮಾಗಳಿಗೆ ಕಂಪೇರ್ ಮಾಡಿದರೆ ಈ ಸಿನಿಮಾಗೆ ತುಂಬ ಅಂದರೆ ತುಂಬಾ ಇಂಪ್ರೂವ್ ಆಗಿದ್ದಾರೆ. ಬಾಹುಬಲಿ ನಂತರ ಇದು ಅವರ ದಿ ಬೆಸ್ಟ್ ವರ್ಕ್ ಅಂತಲೇ ಹೇಳ್ತೀನಿ. ಸಿನಿಮಾದುದ್ದಕ್ಕೂ ಕಾಮಿಡಿ ಮಾಡ್ಕೊತ, ಆ್ಯಂಡ್ ಕ್ಲೈಮ್ಯಾಕ್ಸಲ್ಲಿ ಅವರ ಪಾತ್ರ ತುಂಬಾ ಸೀರಿಯಸ್ ಆಗುತ್ತೆ. ಅದು ಯಾವ ರೀತಿ ಅನ್ನೋದನ್ನು ನೀವು ಸಿನಿಮಾದಲ್ಲೇ ನೋಡಿ ತಿಳ್ಕೋಬೇಕು.
ಆ್ಯಂಡ್ ಸಿನಿಮಾದಲ್ಲಿ ಬಹಳಷ್ಟು ಕ್ಯಾಮಿಯೋಸ್ಗಳಿದ್ದಾವೆ. ಆ್ಯಂಡ್ ಕ್ಯಾಮಿಯೋಗಳು ಬಂದಾಗ ಮಾತ್ರ ತುಂಬಾ ಎಕ್ಸೈಟ್ಮೆಂಟ್ ಆಗಿತ್ತು. ಆ್ಯಂಡ್ ಅವು ತುಂಬಾ ಮಜಾ ಕೊಟ್ಟವು ಅಂತ ಹೇಳ್ತೀನಿ. ಆ್ಯಂಡ್ ಸಿನಿಮಾದಲ್ಲಿ ಆ್ಯಕ್ಷನ್ ಸೀಕ್ವೆನ್ಸ್ಗಳು ಕೂಡ ಸಾಕಷ್ಟು ಇದ್ದಾವೆ. ಆ್ಯಂಡ್ ಅವು ತುಂಬ ಚೆನ್ನಾಗಿದ್ವು. ಒಂದೆರಡು ಕಡೆ ಸ್ವಲ್ಪ ಬೆಟರ್ ಆಗ್ಬೋದಿತ್ತು, ಬಟ್ ಇಟ್ಸ್ ಓಕೆ, ನಡೆಯುತ್ತೆ. ಇನ್ನು ದೀಪಿಕಾ ಪಡ್ಕೋಣ್ ಅವರ ಕ್ಯಾರೆಕ್ಟರ್ ಕೂಡ ತುಂಬ ಚೆನ್ನಾಗಿ ಬರ್ಕೊಂಡಿದ್ದಾರೆ. ಆ್ಯಂಡ್ ಅದನ್ನು ಅವರು ತುಂಬ ಚೆನ್ನಾಗಿ ನಿಭಾಯಿಸಿದ್ದಾರೆ. ಇನ್ನು ಸಿನಿಮಾದಲ್ಲಿ ಕಮಲ್ ಹಾಸನ್ ಅವ್ರದ್ದು ಕೂಡ ತುಂಬ ಮುಖ್ಯ ಪಾತ್ರ, ಬಟ್ ಅವರಿಗೆ ಈ ಸಿನಿಮಾದಲ್ಲಿ ತುಂಬ ಕಡಿಮೆ ಸ್ಪೇಸ್ ಕೊಟ್ಟಿದ್ದಾರೆ. ಬಿಕಾಸ್ ಮುಂಬರುವ ಸಿನಿಮಾಗಳಲ್ಲಿ ಅವರ ಪಾತ್ರ ತುಂಬ ಮುಖ್ಯವಾದಂಥದ್ದು. ಸದ್ಯಕ್ಕೆ ಈ ಸಿನಿಮಾದಲ್ಲಿ ಅವರು ಭಾಳಷ್ಟು ಕಡಿಮೆ ಸಮಯಕ್ಕೆ ಬರ್ತಾರೆ. ಆ್ಯಂಡ್ ಸಿನಿಮಾದ ಕ್ಲೈಮ್ಯಾಕ್ಸ್ ಮಾತ್ರ ಸಿನಿಮಾದ ಮೇಜರ್ ಪ್ಲಸ್ ಪಾಯಿಂಟ್ ಅಂತಲೇ ಹೇಳ್ಬೋದು. ಇನ್ನು ಸಿನಿಮಾದ ಮ್ಯೂಸಿಕ್ ಕಡೆಗೆ ಬಂದರೆ ಸಂತೋಷ್ ನಾರಾಯಣನ್ ಅವರು ಅದ್ಭುತವಾದ ಮ್ಯೂಸಿಕ್ ಕೊಟ್ಟಿದ್ದಾರೆ. ಆ ಮಹಾಭಾರತ ಸೀಕ್ವೆನ್ಸ್ಗಂತೂ ಕೊಟ್ಟಿರುವಂಥ ಮ್ಯೂಸಿಕ್ ನನಗೆ ತುಂಬಾ ಇಷ್ಟ ಆಯಿತು. ಇನ್ನು ಸಿನಿಮಾದಲ್ಲಿ ಸ್ವಲ್ಪ ನೆಗೆಟಿವ್ ಅಂತ ಅನಿಸಿದ್ದು ಸಿನಿಮಾದ ಫಸ್ಟ್ ಹಾಫ್. ಆ ರಾಕ್ಸಿ ಸುತ್ತ ಏನು ಕತೆ ನಡೆಯುತ್ತೆ ಅದು ಪೇಸಿಂಗಲ್ಲಿ ಸ್ವಲ್ಪ ಸ್ಲೋ ಆಯಿತು ಅಂತ ಅನಿಸುತ್ತೆ. ಬಿಕಾಸ್ ಆ ಕ್ಯಾರೆಕ್ಟರ್ನ ಯೂಸ್ ಮಾಡಿಕೊಂಡು ಡೈರೆಕ್ಟರ್ ಅವರು ಆ ವರ್ಡನ್ನು ಇಂಟ್ರೊಡ್ಯೂಸ್ ಮಾಡ್ತಾರೆ. ಆ್ಯಂಡ್ ಫಸ್ಟ್ ಹಾಫಲ್ಲಿ ಭಾಳಷ್ಟು ಕ್ಯಾರೆಕ್ಟರ್ಗಳನ್ನು ಎಸ್ಟಾಬ್ಲಿಷ್ ಮಾಡಬೇಕಾಗಿ ಬರುತ್ತೆ. ಅದಕ್ಕಾಗಿ ಸಿನಿಮಾದ ಫಸ್ಟ್ ಹಾಫ್ ನಿಮಗೆ ಸ್ವಲ್ಪ ಫೀಲ್ ಆಗುತ್ತೆ, ಬಟ್ ನೀವು ಅಷ್ಟೊಂದು ಪೇಷನ್ಸ್ ಇಟ್ಟರೆ ಸಿನಿಮಾದ ಸೆಕೆಂಡ್ ಹಾಫ್ ನಿಮಗೆ ತುಂಬಾ ಇಂಪ್ಯಾಕ್ಟನ್ನು ಕ್ರಿಯೇಟ್ ಮಾಡುತ್ತೆ. ಸೊ ಓವರಾಲಾಗಿ ಹೇಳಬೇಕಂದ್ರೆ ಸಿನಿಮಾ ತುಂಬಾ ಚೆನ್ನಾಗಿದೆ. ಈ ಸಿನಿಮಾನ ನೀವು ಖಂಡಿತ ನೋಡಲೇಬೇಕು. ನೀವು ಕೊಡೋ ಒಂದೊಂದು ರೂಪಾಯಿ ಕೂಡ ವರ್ತ್ ಇಟ್ ಅಂತಲೇ ಹೇಳ್ಬೋದು. ಸಿನಿಮಾ ಥಿಯೇಟರ್ಸ್ಗಳಲ್ಲಿದೆ, ಆದಷ್ಟು ಹೋಗಿ ನೋಡಿ. ಆ್ಯಂಡ್ ಈ ಸಿನಿಮಾದ ಕನ್ನಡ ಡಬ್ಬಿಂಗ್ ಕೂಡ ಚೆನ್ನಾಗಿದೆ. ಈ ಸಿನಿಮಾ ಮುಂದೆ ಅಮೆಜಾನ್ ಪ್ರೈಮ್ ವಿಡಿಯೋದಲ್ಲಿ ನೋಡೋಕ್ಕೆ ಸಿಗುತ್ತೆ. ಸಿನಿಮಾದ ಬಜೆಟ್ 600 ಕೋಟಿ. ನಾಗಶಿವನವರು ಈ ಸಿನಿಮಾದ ಕಥೆಯನ್ನು ಮತ್ತು ಸ್ಕ್ರೀನ್ ಪ್ಲೇಯನ್ನು ಭಾಳ ಹಿಂದೆಯಿಂದನೇ ಬರಿತಾ ಇದ್ದರು. ಆ್ಯಂಡ್ ಅದು ಕಂಪ್ಲೀಟ್ ಆದಮೇಲೆ ವೈಜಯಂತಿ ಮೂವೀಸ್ ಅವರು ಈ ಸಿನಿಮಾವನ್ನು ಸೆಪ್ಟೆಂಬರಲ್ಲಿ ಅನೌನ್ಸ್ ಮಾಡ್ತಾರೆ. ಹಾಗೂ ಅವರು ವಿಜುವಲ್ ಆರ್ಟಿಸ್ಟ್, ಡಿಸೈನರ್ಸ್ ಮತ್ತು ರೈಟರ್ಸ್ಗೋಸ್ಕರ ಕಾಸ್ಟಿಂಗ್ ಕಾಲ್ ಕೂಡ ಮಾಡ್ತಾರೆ. ಆ್ಯಂಡ್ ಮುಂದೆ ಈ ಸಿನಿಮಾದ ಲೀಡ್ ರೋಲ್ನಲ್ಲಿ ಪ್ರಭಾಸ್ ಅವರು ಕಾಣಿಸ್ಕೊಳ್ಳಲಿದ್ದಾರೆ ಅಂತ 26 ಫೆಬ್ರವರಿ 2020 ಅನೌನ್ಸ್ ಮಾಡ್ತಾರೆ. ಆ್ಯಂಡ್ ಇದರ ಟೆಂಟೇಟಿವ್ ಟೈಟಲನ್ನು ಪ್ರಭಾಸ್ 21 ಅಂತ ಇಡಲಾಗುತ್ತೆ. ಆ್ಯಂಡ್ ಈ ಸಿನಿಮಾದ ಶೂಟಿಂಗ್ ಸ್ಟಾರ್ಟ್ ಆಗೋದು ಅಕ್ಟೋಬರ್ 2020. ಮುಂದೆ ಪ್ರೀ ಪ್ರೊಡಕ್ಷನಲ್ಲಿ ಸಿನಿಮಾಗೆ ಪ್ರಾಜೆಕ್ಟ್ ಕೆ ಅಂತ ಹೆಸರಿಡಲಾಯಿತು. ಇದನ್ನು ಆ್ಯಸ್ ಎ ವರ್ಕಿಂಗ್ ಟೈಟಲ್ ಅಂತ ಪ್ರಾಜೆಕ್ಟ್ ಕೆ ಅಂತ ಇಡಲಾಯಿತು. ಈ ಸಿನಿಮಾದ ಪ್ರೊಡಕ್ಷನ್ ಡೀಟೇಲ್ಸನ್ನು ನೋಡೋಣ. ಡೈರೆಕ್ಟರ್ ನಾಗಶ್ವಿನ್ ಅವ್ರದ್ದು ಇದು 3ನೇ ಸಿನಿಮಾ. ಇದಕ್ಕೂ ಮುಂಚೆ ಅವರು ಎವಡೆ ಸುಬ್ರಹ್ಮಣ್ಯಂ ಮತ್ತು 2019 ಬಂದ ಮಹಾನಟಿಯನ್ನು ಡೈರೆಕ್ಟ್ ಮಾಡಿದ್ರು. ಅದರಲ್ಲಿ ಕೀರ್ತಿ ಸುರೇಶ್ ಅವರು ಮೇನ್ ಲೀಡ್ನಲ್ಲಿ ಕಾಣಿಸ್ಕೊಂಡಿದ್ದರು. ಅದು ಸಾವಿತ್ರಿ ಅವರ ಬಯೋಪಿಕ್ ಆಗಿತ್ತು. ಈ ಸಿನಿಮಾದ ಶೂಟಿಂಗನ್ನು ರಾಮೋಜಿ ಫಿಲ್ಮ್ ಸಿಟಿ ಹೈದರಾಬಾದಲ್ಲಿ ದೊಡ್ಡ ದೊಡ್ಡ ಸೆಟ್ಗಳನ್ನು ಹಾಕಿ ಶೂಟ್ ಮಾಡಲಾಯಿತು. ಇನ್ನು ಈ ಸಿನಿಮಾದ ಮ್ಯೂಸಿಕ್ ಕಡೆಗೆ ಬಂದರೆ ಮೊದಲಿಗೆ ಈ ಸಿನಿಮಾಕ್ಕೆ AR ರೆಹಮಾನ್ ಅವರು ಮ್ಯೂಸಿಕ್ ನೀಡಬೇಕಾಗಿತ್ತು, ಬಟ್ ಮುಂದೆ ಅದು ಸಂತೋಷ್ ನಾರಾಯಣನ್ ಅವರ ಕೈ ಸೇರಿತು. ಇನ್ನು ಈ ಸಿನಿಮಾದ ಬಜೆಟ್ 600 ಕೋಟಿ ಆಗಿದೆ. ಆ್ಯಂಡ್ ಇದು ಇಂಡಿಯಾದ ಮೋಸ್ಟ್ ಎಕ್ಸ್ಪೆನ್ಸಿವ್ ಫಿಲ್ಮ್ ಆಗಿದೆ. ಇನ್ನು ಸಿನಿಮಾದ VFX ಕಡೆಗೆ ಬಂದರೆ ಈ ಸಿನಿಮಾಗೆ ಮೇನ್ ಆಗಿ 2 VFX ಕಂಪನಿಗಳು ಕೆಲಸ ಮಾಡಿವೆ. ಒಂದು ಪ್ರೈಮ್ ಫೋಕಸ್ DNEG ಮತ್ತು ಇನ್ನೊಂದು ದ ಎಂಬಸಿ ವಿಜುವಲ್ ಎಫೆಕ್ಟ್ಸ್ ಸ್ಟುಡಿಯೋಸ್. ಈ ಸಿನಿಮಾದ ಆಡಿಯೋ ರೈಟ್ಸನ್ನು ಸರೇಗಮ ಯೂಟ್ಯೂಬ್ ಚಾನಲ್ ಅವರು ರೈಟ್ಸನ್ನು ತಗೊಂಡಿದ್ದಾರೆ. ಸಿನಿಮಾದಲ್ಲಿ 2 ಸಾಂಗ್ಸ್ಗಳಿದ್ದಾವೆ, ಒಂದು ಭೈರವ ಆಂಥಮ್, ಇನ್ನೊಂದು ಥೀಮ್ ಆಫ್ ಕಲ್ಕಿ. ಈ 2 ಸಾಂಗ್ಸ್ಗಳನ್ನು ನೀವು ಸರೇಗಮ ಯೂಟ್ಯೂಬ್ ಚಾನಲ್ನಲ್ಲಿ ನೋಡಬಹುದು. ಇದರ ಫಸ್ಟ್ ಸಿಂಗಲ್ ಭೈರವ ಆಂಥಮನ್ನು 16 ಜೂನ್ 2024 ರಿಲೀಸ್ ಮಾಡಲಾಯಿತು. ಇದರ ಸೆಕೆಂಡ್ ಸಿಂಗಲನ್ನು ಥೀಮ್ ಆಫ್ ಕಲ್ಕಿ ಸಾಂಗನ್ನು 25 ಜೂನ್ 2024 ರಿಲೀಸ್ ಮಾಡಲಾಯಿತು. ಈ 2 ಸಾಂಗ್ಸ್ಗಳಿಗೂ ಲಿರಿಕ್ಸನ್ನು ಬರೆದಿರೋದು ಕುಮಾರ್ ಅವರು. ಇನ್ನು ಸಿನಿಮಾದ OTT ರೈಟ್ಸ್ಗಳ ಬಗ್ಗೆ ಮಾತಾಡೋದಾದರೆ ಈ ಸಿನಿಮಾದ ಹಿಂದಿ ವರ್ಷನನ್ನು ನೆಟ್ಫ್ಲಿಕ್ಸ್ ಅವರು 175 ಕೋಟಿಗೆ ಖರೀದಿ ಮಾಡಿದ್ದಾರೆ. ಹಾಗೂ ಅಮೆಜಾನ್ ಪ್ರೈಮ್ ವಿಡಿಯೋದವರು ಉಳಿದ 4 ವರ್ಷನನ್ನು 200 ಕೋಟಿಗೆ ಖರೀದಿಸಿದ್ದಾರೆ. ಆ್ಯಂಡ್ ಭೈರವ ಆಂಥಮ್ನ ಸಿಂಗರ್ಸ್ ದಿಲ್ಜಿತ್ ದೋಸಾಂತ್, ವಿಜಯ ನಾರಾಯಣ್ ಹಾಗೂ ಸಂತೋಷ್ ನಾರಾಯಣನ್ ಅವರು. ಮತ್ತು ಇದರ ಥೀಮ್ ಆಫ್ ಕಲ್ಕಿ ಸಾಂಗನ್ನು ಗೌತಮ್ ಭರದ್ವಾಜ್ ಅವರು ಹಾಡಿದ್ದಾರೆ. ಈ 2 ಸಾಂಗ್ಸ್ಗಳ ಟೋಟಲ್ ಲೆಂತ್ 5 ನಿಮಿಷ. ಸಿನಿಮಾ ಹೇಗಿದೆ ಮತ್ತು ಇದು ಮುಂದೆ ಯಾವ OTT ಆ್ಯಪಲ್ಲಿ ಬರುತ್ತೆ, ಈ ಸಿನಿಮಾದ ಪ್ಲಾಟ್ ಏನು, ಈ ಸಿನಿಮಾದ ಕಾಸ್ಟಿಂಗ್ ಡೀಟೇಲ್ಸ್ ಏನು, ಈ ಸಿನಿಮಾದ ಟೆಕ್ನಿಕಲ್ ಡೀಟೇಲ್ಸ್, ಅದರ ಜೊತೆಗೆ ಸಿನಿಮಾದ ರಿಲೇಟೆಡ್ ಭಾಳಷ್ಟು ಫ್ಯಾಕ್ಟ್ಸ್ಗಳನ್ನು ನೋಡೋಣ. ಸೊ ವಿಡಿಯೋನ ಎಂಡ್ವರೆಗೂ ನೋಡಿ, ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಮಾಡ್ಕೊಳ್ಳಿ. ಸೊ ಲೆಟ್ಸ್ ಬಿಗಿನ್. ಕಲ್ಕಿ 2898 AD ಇದು
2024 ಬಂದ ತೆಲುಗಿನ ಒಂದು ಎಪಿಕ್ ಡಿಸ್ಟೋಪಿಯನ್ ಸೈನ್ಸ್ ಫಿಕ್ಷನ್ ಆಕ್ಷನ್ ಸಿನಿಮಾ. ಇದರ ರೈಟರ್ ಮತ್ತು ಡೈರೆಕ್ಟರ್ ನಾಗ್ ಅಶ್ವಿನ್ ಅವರು, ಸಿನಿಮಾದ ಪ್ರೊಡ್ಯೂಸರ್ ಸಿ ಅಶ್ವಿನಿ ದತ್, ಮತ್ತು ಇದು ವೈ ಜಯಂತಿ ಮೂವೀಸ್ ಬ್ಯಾನರ್ನಡಿ ತಯಾರಾದಂಥ ಸಿನಿಮಾ. ಈ ಸಿನಿಮಾದ ಲೀಡ್ ರೋಲ್ನಲ್ಲಿದ್ದಾರೆ ಪ್ರಭಾಸ್, ಅಮಿತಾಬ್ ಬಚ್ಚನ್, ಕಮಲ್ ಹಾಸನ್, ದೀಪಿಕಾ ಪಡುಕೋಣೆ, ದಿಶಾ ಪಟಾನಿ ಮತ್ತು ಇನ್ನೂ ಹಲವು ಕಲಾವಿದರು. ಇನ್ನು ಸಿನಿಮಾದ ಕಾಸ್ಟಿಂಗ್ ಡೀಟೇಲ್ಸನ್ನು ನೋಡೋದಾದರೆ, ಸಿನಿಮಾದಲ್ಲಿ ಪ್ರಭಾಸ್ ಅವರು ಭೈರವ ಅನ್ನೋ ರೋಲನ್ನು ಪ್ಲೇ ಮಾಡಿದ್ದಾರೆ. ಇವರು ಒಬ್ಬ ಬೌಂಟಿ ಹಂಟರ್ ಆಗಿ ಕಾಣಿಸ್ಕೊಂಡಿದ್ದಾರೆ. ಸಿನಿಮಾದಲ್ಲಿ ಅಮಿತಾಬ್ ಬಚ್ಚನ್ ಅವರು ಅಶ್ವತ್ಥಾಮನ ರೋಲನ್ನು ಪ್ಲೇ ಮಾಡಿದ್ದಾರೆ. ಇದರಲ್ಲಿ ಕಮಲ್ ಹಾಸನ್ ಅವರು ಸುಪ್ರೀಂ ಆಸ್ಕಿನ್ ಆಗಿ ಕಾಣಿಸ್ಕೊಂಡಿದ್ದಾರೆ. ದೀಪಿಕಾ ಪಡುಕೋಣೆ ಅವರು ಸುಮತಿಯಾಗಿ ಕಾಣಿಸ್ಕೊಂಡಿದ್ದಾರೆ. ದಿಶಾ ಪಟಾಣಿ ಅವರು ರಾಕ್ಸಿಯಾಗಿ ಕಾಣಿಸ್ಕೊಂಡಿದ್ದಾರೆ. ಶೋಭನಾ ಅವರು ಮರಿಯಮ್ ಅನ್ನೋ ಕ್ಯಾರೆಕ್ಟರನ್ನು ಪ್ಲೇ ಮಾಡಿದ್ದಾರೆ. ಶಾಶ್ವತ ಚಟರ್ಜಿ ಅವರು ಕಮಾಂಡರ್ ಮಾನಸ್ ಆಗಿ ಕಾಣಿಸ್ಕೊಂಡಿದ್ದಾರೆ. ಬ್ರಹ್ಮಾನಂದಂ ಅವರು ರಾಜನಾಗಿ ಕಾಣಿಸ್ಕೊಂಡಿದ್ದಾರೆ. ಇವರು ಭೈರವನ ಲ್ಯಾಂಡ್ ಲಾರ್ಡ್ ಆಗಿರ್ತಾರೆ. ಪಶುಪತಿ ಅವರು ವೀರನಾಗಿ ಕಾಣಿಸ್ಕೊಂಡಿದ್ದಾರೆ. ಇವರು ಶಂಬಾಲದ ಒಬ್ಬ ರೆಬಲ್ ಆಗಿದ್ದಾರೆ. ಅನ್ನಾ ಬೇನ್ ಅವರು ಕೈರಾಗಿ ಕಾಣಿಸ್ಕೊಂಡಿದ್ದಾರೆ. ಇವರು ಕೂಡ ಶಂಬಾಲದ ಒಬ್ಬ ರೆಬಲ್ ಆಗಿ ಕಾಣಿಸ್ಕೊಂಡಿದ್ದಾರೆ. ಮಾಳ್ವಿಕಾ ನಾಯರ್ ಅವರು ಉತ್ತರಾನ ರೋಲನ್ನು ಪ್ಲೇ ಮಾಡಿದ್ದಾರೆ. ಸಿನಿಮಾದಲ್ಲಿ ಕೀರ್ತಿ ಸುರೇಶ್ ಅವರು ಭೈರವನ ಕಾರ್ ಬುಜ್ಜಿಗೆ ವಾಯ್ಸ್ ಓವರನ್ನು ಕೊಟ್ಟಿದ್ದಾರೆ. ಇನ್ನು ಸಿನಿಮಾದ ಟೆಕ್ನಿಕಲ್ ಡೀಟೇಲ್ಸನ್ನು ನೋಡೋದಾದರೆ, ಸಿನಿಮಾದ ಡೈರೆಕ್ಟರ್ ನಾಗ್ ಅಶ್ವಿನ್ ಅವರು. ಈ ಸಿನಿಮಾದ ಸ್ಕ್ರೀನ್ ಪ್ಲೇಯನ್ನು ಕೂಡ ಅವರೇ ಬರೆದಿದ್ದಾರೆ. ಈ ಸಿನಿಮಾದ ಡೈಲಾಗ್ಸನ್ನು ಬರೆದಿರೋದು ಸಾಯಿ ಮಾಧವ್ ಬುರ್ರಾ ಮತ್ತು ನಾಗ್ ಅಶ್ವಿನ್ ಅವರು. ಈ ಸಿನಿಮಾದ ಸ್ಟೋರಿಯನ್ನು ಕೂಡ ನಾಗ್ ಅಶ್ವಿನ್ ಅವರೇ ಬರೆದಿದ್ದಾರೆ. ಸಿನಿಮಾದ ಪ್ರೊಡ್ಯೂಸರ್ ಸಿ ಅಶ್ವಿನಿ ದತ್. ಇದರ ಸಿನಿಮಾಟೋಗ್ರಾಫರ್ ಜಾರ್ಡೆ ಸ್ಟೋಜಿಕೋವಿಕ್. ಈ ಸಿನಿಮಾದ ಎಡಿಟರ್ ಕೋಟಗಿರಿ ವೆಂಕಟೇಶ್ವರ ರಾವ್. ಈ ಸಿನಿಮಾಗೆ ಸಂತೋಷ್ ನಾರಾಯಣನ್ ಅವರ ಮ್ಯೂಸಿಕ್ ಕಂಪೋಸಿಷನ್ ಇದೆ. ಸಿನಿಮಾದ ಪ್ರೊಡಕ್ಷನ್ ಕಂಪನಿ ವೈ ಜಯಂತಿ ಮೂವೀಸ್. ಈ ಸಿನಿಮಾದ ಡಿಸ್ಟ್ರಿಬ್ಯೂಟರ್ಸ್ ಎ ಫಿಲ್ಮ್ಸ್ ಮತ್ತು ಶ್ರೀ ವೆಂಕಟೇಶ್ವರ ಕ್ರಿಯೇಷನ್ಸ್. ಈ ಸಿನಿಮಾವು 27 ಜೂನ್ 2024 ಥಿಯೇಟರ್ಸ್ಗಳಲ್ಲಿ ರಿಲೀಸ್ ಆಗಿದೆ. ಈ ಸಿನಿಮಾದ ಟೋಟಲ್ ರನ್ನಿಂಗ್ ಟೈಮ್ 181 ನಿಮಿಷಗಳು, ಅಂದರೆ 3 ಗಂಟೆಗಳ ಕಾಲ ಈ ಮೂವಿ ನಡೆಯುತ್ತೆ. ಈ ಸಿನಿಮಾವು ಪ್ಯಾನ್ ಇಂಡಿಯಾ ಲ್ಯಾಂಗ್ವೇಜ್ನಲ್ಲಿ ರಿಲೀಸ್ ಆಗಿದೆ, ಅಂದರೆ ತೆಲುಗು, ಹಿಂದಿ, ಕನ್ನಡ, ಮಲಯಾಳಂ ಮತ್ತು ತಮಿಳು ಲ್ಯಾಂಗ್ವೇಜ್ನಲ್ಲಿ ರಿಲೀಸ್ ಆಗಿದೆ. ಸಿನಿಮಾದ ಬಜೆಟ್ 600 ಕೋಟಿ. ಸಿನಿಮಾದ ಪ್ಲಾಟ್ ನೋಡೋದಾದರೆ, ಪ್ರಭಾಸ್ನ ಕ್ಯಾರೆಕ್ಟರ್ ಭೈರವ ಒಬ್ಬ ಬೌಂಟಿ ಹಂಟರ್. ಅವನು ಕಾಶಿಯಲ್ಲಿ ಇರ್ತಾನೆ. ಅವನಿಗೆ ಕಾಂಪ್ಲೆಕ್ಸ್ಗೆ ಹೋಗ್ಬೇಕು ಅನ್ನೋದು ದೊಡ್ಡ ಕನಸಾಗಿರುತ್ತೆ. ಬಟ್ ಅಲ್ಲಿಗೆ ಹೋಗ್ಬೇಕು ಅಂದರೆ 1 ಮಿಲಿಯನ್ ಯೂನಿಟ್ ಬೇಕು. ಆ್ಯಂಡ್ ಈ ಕಡೆ ದೀಪಿಕಾನ ಕ್ಯಾರೆಕ್ಟರ್ ಸುಮತಿ ಕಾಂಪ್ಲೆಕ್ಸಲ್ಲಿ ಕೆಲಸ ಮಾಡ್ತಾ ಇರ್ತಾಳೆ. ಆ್ಯಂಡ್ ಅವಳು ಒಂದು ದಿನ ಅಲ್ಲಿಂದ ತಪ್ಪಿಸ್ಕೊಂಡು ಬರ್ತಾಳೆ. ಸೊ ಆವಾಗ ಕಾಂಪ್ಲೆಕ್ಸ್ ಅವರು 1 ಮಿಲಿಯನ್ ಯೂನಿಟ್ ಬೌಂಟಿಯನ್ನು ಅನೌನ್ಸ್ ಮಾಡ್ತಾರೆ. ಸೊ ಇಂಥ ಆಪರ್ಚುನಿಟಿ ಸಿಕ್ಕಾಗ ಭೈರವ ಅದನ್ನು ಯೂಸ್ ಮಾಡ್ಕೊತಾನ. ಅವಳನ್ನು ಹಿಡಿದುಕೊಟ್ಟು ಭೈರವ ಕಾಂಪ್ಲೆಕ್ಸ್ಗೆ ಹೋಗ್ತಾನ. ಈ ಸುಮತಿ ಯಾರು, ಈ ಕಾಂಪ್ಲೆಕ್ಸಲ್ಲಿ ಏನಿದೆ, ಆ್ಯಂಡ್ ಈ ಕಲಿ ಯಾರು, ಮುಂದೆ ಸಿನಿಮಾದಲ್ಲಿ ಏನೆಲ್ಲ ಆಗುತ್ತೆ ಅನ್ನೋದನ್ನು ನೀವು ಸಿನಿಮಾದಲ್ಲೇ ನೋಡಬೇಕು. ಸಿನಿಮಾದ ಪ್ಲಾಟ್ ತುಂಬ ಚೆನ್ನಾಗಿ ಬರ್ಕೊಂಡಿದ್ದಾರೆ. ನಮಗೆ ಮಹಾಭಾರತದ ಬಗ್ಗೆ ಮೊದಲೇ ಗೊತ್ತಿದ್ದರು, ಆ್ಯಂಡ್ ಈ ಸಿನಿಮಾದಲ್ಲಿ ಅದರ ಮುಂದುವರೆದ ಭಾಗವನ್ನು ತುಂಬ ಚೆನ್ನಾಗಿ ಬರ್ಕೊಂಡಿದ್ದಾರೆ ಅಂತಲೇ ಹೇಳ್ತೀನಿ. ಆ್ಯಂಡ್ ಸಿನಿಮಾದಲ್ಲಿ ನನಗೆ ಮೇಜರಾಗಿ ಇಷ್ಟ ಆಗಿರೋದು ಆ ಮಹಾಭಾರತ ಪೋರ್ಷನ್. ಸಿನಿಮಾದ ಸ್ಟಾರ್ಟಿಂಗಲ್ಲಿ ಅದು ಬರುತ್ತೆ, ಆ್ಯಂಡ್ ಆವಾಗವಾಗ ಸಿನಿಮಾದ ಮಧ್ಯದಲ್ಲಿ ಅದನ್ನು ತಂದು ಬ್ಲೆಂಡ್ ಮಾಡಿದ್ದಾರೆ. ಆ್ಯಂಡ್ ಆ ಪೋರ್ಷನ್ ಬಂದಾಗೆಲ್ಲ ಗೂಸ್ ಬಂಪ್ಸ್ ಬರೋದು ಗ್ಯಾರಂಟಿ. ಬಿಕಾಸ್ ಆ ಪೋರ್ಷನ್ ಬಂದಾಗ ಅಲ್ಲಿರೋ ಮ್ಯೂಸಿಕ್, ಆ ಎನ್ವಿರಾನ್ಮೆಂಟ್, ಆ್ಯಂಡ್ ಆ ಪೋರ್ಷನ್ ತುಂಬ ಚೆನ್ನಾಗಿ ಬರ್ಕೊಂಡಿದ್ದಾರೆ. ಆ್ಯಂಡ್ ಅದನ್ನು ತುಂಬ ಚೆನ್ನಾಗಿ ಎಕ್ಸಿಕ್ಯೂಟ್ ಕೂಡ ಮಾಡಿದ್ದಾರೆ. ಮೇ ಬಿ ಇದಕ್ಕೂ ಮುಂಚೆ ಮಹಾಭಾರತನ ಯಾರು ಕೂಡ ಇಷ್ಟೊಂದು ಬ್ಯೂಟಿಫುಲ್ ಆಗಿ ತೋರಿಸಿಲ್ಲ. ಆ VFX ವರ್ಕ್, CGI ವರ್ಕ್ಸ್ ಎಲ್ಲನೂ ತುಂಬ ಚೆನ್ನಾಗಾಗಿದೆ. ಸಿನಿಮಾದ ಸ್ಕ್ರೀನ್ ಪ್ಲೇಯನ್ನು ನಾಗಶ್ವಿನ್ ಅವರು ತುಂಬ ಚೆನ್ನಾಗಿ ಬರ್ಕೊಂಡಿದ್ದಾರೆ. ಇನ್ನು ಪರ್ಫಾರ್ಮೆನ್ಸ್ ವಿಷಯಕ್ಕೆ ಬಂದರೆ, ಇಲ್ಲಿ ಬಹಳಷ್ಟು ಕ್ಯಾರೆಕ್ಟರ್ಸ್ಗಳು ಬರ್ತವೆ. ಆ್ಯಂಡ್ ಅದರಲ್ಲಿ ಮೇನ್ ಆಗಿ ಇರೋದು ಅಮಿತಾಬ್ ಬಚ್ಚನ್ ಅವರ ಅಶ್ವತ್ಥಾಮನ ಕ್ಯಾರೆಕ್ಟರ್. ಅದು ಸಿನಿಮಾದುದ್ದಕ್ಕೂ ಮುಖ್ಯ ಪಾತ್ರವನ್ನು ನಿಭಾಯಿಸುತ್ತೆ. ಆ್ಯಂಡ್ ಅಮಿತಾಬ್ ಬಚ್ಚನ್ ಅವರು ಈ ವಯಸ್ಸಲ್ಲಿ ಆ ಸ್ಟಂಟ್ಸ್ಗಳನ್ನು, ಆ ಡೈಲಾಗ್ಸ್, ಅವರ ಧ್ವನಿ ತುಂಬಾ ಚೆನ್ನಾಗಿತ್ತು. ಈ ವಯಸ್ಸಲ್ಲಿ ಅವರ ಈ ಪರ್ಫಾರ್ಮೆನ್ಸ್ ಮಾತ್ರ ತುಂಬ ಮೆಚ್ಚುವಂಥದ್ದೇ. ಆ್ಯಂಡ್ ಪ್ರಭಾಸ್ ಅವರು ಹಿಂದಿನ ಸಿನಿಮಾಗಳಿಗೆ ಕಂಪೇರ್ ಮಾಡಿದರೆ ಈ ಸಿನಿಮಾಗೆ ತುಂಬ ಅಂದರೆ ತುಂಬಾ ಇಂಪ್ರೂವ್ ಆಗಿದ್ದಾರೆ. ಬಾಹುಬಲಿ ನಂತರ ಇದು ಅವರ ದಿ ಬೆಸ್ಟ್ ವರ್ಕ್ ಅಂತಲೇ ಹೇಳ್ತೀನಿ. ಸಿನಿಮಾದುದ್ದಕ್ಕೂ ಕಾಮಿಡಿ ಮಾಡ್ಕೊತ, ಆ್ಯಂಡ್ ಕ್ಲೈಮ್ಯಾಕ್ಸಲ್ಲಿ ಅವರ ಪಾತ್ರ ತುಂಬಾ ಸೀರಿಯಸ್ ಆಗುತ್ತೆ. ಅದು ಯಾವ ರೀತಿ ಅನ್ನೋದನ್ನು ನೀವು ಸಿನಿಮಾದಲ್ಲೇ ನೋಡಿ ತಿಳ್ಕೋಬೇಕು. ಆ್ಯಂಡ್ ಸಿನಿಮಾದಲ್ಲಿ ಬಹಳಷ್ಟು ಕ್ಯಾಮಿಯೋಸ್ಗಳಿದ್ದಾವೆ. ಆ್ಯಂಡ್ ಕ್ಯಾಮಿಯೋಗಳು ಬಂದಾಗ ಮಾತ್ರ ತುಂಬಾ ಎಕ್ಸೈಟ್ಮೆಂಟ್ ಆಗಿತ್ತು. ಆ್ಯಂಡ್ ಅವು ತುಂಬಾ ಮಜಾ ಕೊಟ್ಟು ಅಂತ ಹೇಳ್ತೀನಿ. ಆ್ಯಂಡ್ ಸಿನಿಮಾದಲ್ಲಿ ಆ್ಯಕ್ಷನ್ ಸೀಕ್ವೆನ್ಸ್ಗಳು ಕೂಡ ಸಾಕಷ್ಟು ಇದ್ದಾವೆ. ಆ್ಯಂಡ್ ಅವು ತುಂಬ ಚೆನ್ನಾಗಿದ್ವು. ಒಂದೆರಡು ಕಡೆ ಸ್ವಲ್ಪ ಬೆಟರ್ ಆಗ್ಬೋದಿತ್ತು, ಬಟ್ ಇಟ್ಸ್ ಓಕೆ, ನಡೆಯುತ್ತೆ. ಇನ್ನು ದೀಪಿಕಾ ಪಡುಕೋಣೆ ಅವರ ಕ್ಯಾರೆಕ್ಟರ್ ಕೂಡ ತುಂಬ ಚೆನ್ನಾಗಿ ಬರ್ಕೊಂಡಿದ್ದಾರೆ.
ಆ್ಯಂಡ್ ಅದನ್ನು ಅವರು ತುಂಬ ಚೆನ್ನಾಗಿ ನಿಭಾಯಿಸಿದ್ದಾರೆ. ಇನ್ನು ಸಿನಿಮಾದಲ್ಲಿ ಕಮಲ್ ಹಾಸನ್ ಅವ್ರದ್ದು ಕೂಡ ತುಂಬ ಮುಖ್ಯ ಪಾತ್ರ, ಬಟ್ ಅವರಿಗೆ ಈ ಸಿನಿಮಾದಲ್ಲಿ ತುಂಬ ಕಡಿಮೆ ಸ್ಪೇಸ್ ಕೊಟ್ಟಿದ್ದಾರೆ. ಬಿಕಾಸ್ ಮುಂಬರುವ ಸಿನಿಮಾಗಳಲ್ಲಿ ಅವರ ಪಾತ್ರ ತುಂಬ ಮುಖ್ಯವಾದಂಥದ್ದು. ಸದ್ಯಕ್ಕೆ ಈ ಸಿನಿಮಾದಲ್ಲಿ ಅವರು ಭಾಳಷ್ಟು ಕಡಿಮೆ ಸಮಯಕ್ಕೆ ಬರ್ತಾರೆ. ಆ್ಯಂಡ್ ಸಿನಿಮಾದ ಕ್ಲೈಮ್ಯಾಕ್ಸ್ ಮಾತ್ರ ಸಿನಿಮಾದ ಮೇಜರ್ ಪ್ಲಸ್ ಪಾಯಿಂಟ್ ಅಂತಲೇ ಹೇಳ್ಬೋದು. ಇನ್ನು ಸಿನಿಮಾದ ಮ್ಯೂಸಿಕ್ ಕಡೆಗೆ ಬಂದರೆ ಸಂತೋಷ್ ನಾರಾಯಣನ್ ಅವರು ಅದ್ಭುತವಾದ ಮ್ಯೂಸಿಕ್ ಕೊಟ್ಟಿದ್ದಾರೆ. ಆ ಮಹಾಭಾರತ ಸೀಕ್ವೆನ್ಸ್ಗಂತೂ ಕೊಟ್ಟಿರುವಂಥ ಮ್ಯೂಸಿಕ್ ನನಗೆ ತುಂಬಾ ಇಷ್ಟ ಆಯಿತು. ಇನ್ನು ಸಿನಿಮಾದಲ್ಲಿ ಸ್ವಲ್ಪ ನೆಗೆಟಿವ್ ಅಂತ ಅನಿಸಿದ್ದು ಸಿನಿಮಾದ ಫಸ್ಟ್ ಹಾಫ್. ಆ ರಾಕ್ಸಿ ಸುತ್ತ ಏನು ಕತೆ ನಡೆಯುತ್ತೆ ಅದು ಪೇಸಿಂಗಲ್ಲಿ ಸ್ವಲ್ಪ ಸ್ಲೋ ಆಯಿತು ಅಂತ ಅನಿಸುತ್ತೆ. ಬಿಕಾಸ್ ಆ ಕ್ಯಾರೆಕ್ಟರ್ನ ಯೂಸ್ ಮಾಡಿಕೊಂಡು ಡೈರೆಕ್ಟರ್ ಅವರು ಆ ವರ್ಲ್ಡನ್ನು ಇಂಟ್ರೊಡ್ಯೂಸ್ ಮಾಡ್ತಾರೆ. ಆ್ಯಂಡ್ ಫಸ್ಟ್ ಹಾಫಲ್ಲಿ ಭಾಳಷ್ಟು ಕ್ಯಾರೆಕ್ಟರ್ಗಳನ್ನು ಎಸ್ಟಾಬ್ಲಿಷ್ ಮಾಡಬೇಕಾಗಿ ಬರುತ್ತೆ. ಅದಕ್ಕಾಗಿ ಸಿನಿಮಾದ ಫಸ್ಟ್ ಹಾಫ್ ನಿಮಗೆ ಸ್ವಲ್ಪ ಫೀಲ್ ಆಗುತ್ತೆ, ಬಟ್ ನೀವು ಅಷ್ಟೊಂದು ಪೇಷನ್ಸ್ ಇಟ್ಟರೆ ಸಿನಿಮಾದ ಸೆಕೆಂಡ್ ಹಾಫ್ ನಿಮಗೆ ತುಂಬಾ ಇಂಪ್ಯಾಕ್ಟನ್ನು ಕ್ರಿಯೇಟ್ ಮಾಡುತ್ತೆ. ಸೊ ಓವರಾಲ್ ಹೇಳಬೇಕಂದ್ರೆ ಸಿನಿಮಾ ತುಂಬಾ ಚೆನ್ನಾಗಿದೆ. ಈ ಸಿನಿಮಾನ ನೀವು ಖಂಡಿತ ನೋಡಲೇಬೇಕು. ನೀವು ಕೊಡೋ ಒಂದೊಂದು ರೂಪಾಯಿ ಕೂಡ ವರ್ತ್ ಇಟ್ ಅಂತಲೇ ಹೇಳ್ಬೋದು. ಸಿನಿಮಾ ಥಿಯೇಟರ್ಸ್ಗಳಲ್ಲಿದೆ, ಆದಷ್ಟು ಹೋಗಿ ನೋಡಿ. ಆ್ಯಂಡ್ ಈ ಸಿನಿಮಾದ ಕನ್ನಡ ಡಬ್ಬಿಂಗ್ ಕೂಡ ಚೆನ್ನಾಗಿದೆ. ಈ ಸಿನಿಮಾ ಮುಂದೆ ಅಮೆಜಾನ್ ಪ್ರೈಮ್ ವಿಡಿಯೋದಲ್ಲಿ ನೋಡೋಕ್ಕೆ ಸಿಗುತ್ತೆ. ಸಿನಿಮಾದ ಬಜೆಟ್ 600 ಕೋಟಿ. ನಾಗಶಿವನವರು ಈ ಸಿನಿಮಾದ ಕಥೆಯನ್ನು ಮತ್ತು ಸ್ಕ್ರೀನ್ ಪ್ಲೇಯನ್ನು ಭಾಳ ಹಿಂದೆಯಿಂದನೇ ಬರಿತಾಯಿದ್ರು. ಆ್ಯಂಡ್ ಅದು ಕಂಪ್ಲೀಟ್ ಆದಮೇಲೆ ವೈಜಯಂತಿ ಮೂವೀಸ್ ಅವರು ಈ ಸಿನಿಮಾವನ್ನು ಸೆಪ್ಟೆಂಬರಲ್ಲಿ ಅನೌನ್ಸ್ ಮಾಡ್ತಾರೆ. ಹಾಗೂ ಅವರು ವಿಜುವಲ್ ಆರ್ಟಿಸ್ಟ್, ಡಿಸೈನರ್ಸ್ ಮತ್ತು ರೈಟರ್ಸ್ಗೋಸ್ಕರ ಕಾಸ್ಟಿಂಗ್ ಕಾಲ್ ಕೂಡ ಮಾಡ್ತಾರೆ. ಆ್ಯಂಡ್ ಮುಂದೆ ಈ ಸಿನಿಮಾದ ಲೀಡ್ ರೋಲ್ನಲ್ಲಿ ಪ್ರಭಾಸ್ ಅವರು ಕಾಣಿಸ್ಕೊಳ್ಳಲಿದ್ದಾರೆ ಅಂತ 26 ಫೆಬ್ರವರಿ 2020 ಅನೌನ್ಸ್ ಮಾಡ್ತಾರೆ. ಆ್ಯಂಡ್ ಇದರ ಟೆಂಟೇಟಿವ್ ಟೈಟಲನ್ನು ಪ್ರಭಾಸ್ 21 ಅಂತ ಇಡಲಾಗುತ್ತೆ. ಆ್ಯಂಡ್ ಈ ಸಿನಿಮಾದ ಶೂಟಿಂಗ್ ಸ್ಟಾರ್ಟ್ ಆಗೋದು ಅಕ್ಟೋಬರ್ 2020. ಮುಂದೆ ಪ್ರೀ ಪ್ರೊಡಕ್ಷನಲ್ಲಿ ಸಿನಿಮಾಗೆ ಪ್ರಾಜೆಕ್ಟ್ ಕೆ ಅಂತ ಹೆಸರಿಡಲಾಯಿತು. ಇದನ್ನು ಆ್ಯಸ್ ಎ ವರ್ಕಿಂಗ್ ಟೈಟಲ್ ಅಂತ ಪ್ರಾಜೆಕ್ಟ್ ಕೆ ಅಂತ ಇಡಲಾಯಿತು. ಈ ಸಿನಿಮಾದ ಪ್ರೊಡಕ್ಷನ್ ಡೀಟೇಲ್ಸನ್ನು ನೋಡೋಣ. ಡೈರೆಕ್ಟರ್ ನಾಗಶ್ವಿನ್ ಅವ್ರದ್ದು ಇದು 3ನೇ ಸಿನಿಮಾ. ಇದಕ್ಕೂ ಮುಂಚೆ ಅವರು ಎವಡೆ ಸುಬ್ರಹ್ಮಣ್ಯಂ ಮತ್ತು 2019 ಬಂದ ಮಹಾನಟಿಯನ್ನು ಡೈರೆಕ್ಟ್ ಮಾಡಿದ್ರು. ಅದರಲ್ಲಿ ಕೀರ್ತಿ ಸುರೇಶ್ ಅವರು ಮೇನ್ ಲೀಡ್ನಲ್ಲಿ ಕಾಣಿಸ್ಕೊಂಡಿದ್ದರು. ಅದು ಸಾವಿತ್ರಿ ಅವರ ಬಯೋಪಿಕ್ ಆಗಿತ್ತು. ಈ ಸಿನಿಮಾದ ಶೂಟಿಂಗನ್ನು ರಾಮೋಜಿ ಫಿಲ್ಮ್ ಸಿಟಿ ಹೈದರಾಬಾದಲ್ಲಿ ದೊಡ್ಡ ದೊಡ್ಡ ಸೆಟ್ಗಳನ್ನು ಹಾಕಿ ಶೂಟ್ ಮಾಡಲಾಯಿತು. ಇನ್ನು ಈ ಸಿನಿಮಾದ ಮ್ಯೂಸಿಕ್ ಕಡೆಗೆ ಬಂದರೆ ಮೊದಲಿಗೆ ಈ ಸಿನಿಮಾಕ್ಕೆ AR ರೆಹಮಾನ್ ಅವರು ಮ್ಯೂಸಿಕ್ ನೀಡಬೇಕಾಗಿತ್ತು, ಬಟ್ ಮುಂದೆ ಅದು ಸಂತೋಷ್ ನಾರಾಯಣನ್ ಅವರ ಕೈ ಸೇರಿತು. ಇನ್ನು ಈ ಸಿನಿಮಾದ ಬಜೆಟ್ 600 ಕೋಟಿ ಆಗಿದೆ. ಆ್ಯಂಡ್ ಇದು ಇಂಡಿಯಾದ ಮೋಸ್ಟ್ ಎಕ್ಸ್ಪೆನ್ಸಿವ್ ಫಿಲ್ಮ್ ಆಗಿದೆ. ಇನ್ನು ಸಿನಿಮಾದ VFX ಕಡೆಗೆ ಬಂದರೆ ಈ ಸಿನಿಮಾಗೆ ಮೇನ್ ಆಗಿ 2 VFX ಕಂಪನಿಗಳು ಕೆಲಸ ಮಾಡಿವೆ. ಒಂದು ಪ್ರೈಮ್ ಫೋಕಸ್ DNEG ಮತ್ತು ಇನ್ನೊಂದು ದ ಎಂಬಸಿ ವಿಜುವಲ್ ಎಫೆಕ್ಟ್ಸ್ ಸ್ಟುಡಿಯೋಸ್. ಈ ಸಿನಿಮಾದ ಆಡಿಯೋ ರೈಟ್ಸನ್ನು ಸಾರೆಗಮ ಯೂಟ್ಯೂಬ್ ಚಾನಲ್ ಅವರು ರೈಟ್ಸನ್ನು ತಗೊಂಡಿದ್ದಾರೆ. ಸಿನಿಮಾದಲ್ಲಿ 2 ಸಾಂಗ್ಸ್ಗಳಿದ್ದಾವೆ, ಒಂದು ಭೈರವ ಆಂಥಮ್, ಇನ್ನೊಂದು ಥೀಮ್ ಆಫ್ ಕಲ್ಕಿ. ಈ 2 ಸಾಂಗ್ಸ್ಗಳನ್ನು ನೀವು ಸರಿಗಮ ಯೂಟ್ಯೂಬ್ ಚಾನಲ್ನಲ್ಲಿ ನೋಡಬಹುದು. ಇದರ ಫಸ್ಟ್ ಸಿಂಗಲ್ ಭೈರವ ಆ್ಯಂಥಮನ್ನು 16 ಜೂನ್ 2024 ರಿಲೀಸ್ ಮಾಡಲಾಯಿತು. ಇದರ ಸೆಕೆಂಡ್ ಸಿಂಗಲನ್ನು ಥೀಮ್ ಆಫ್ ಕಲ್ಕಿ ಸಾಂಗನ್ನು 25 ಜೂನ್ 2024 ರಿಲೀಸ್ ಮಾಡಲಾಯಿತು. ಈ 2 ಸಾಂಗ್ಸ್ಗಳಿಗೂ ಲಿರಿಕ್ಸನ್ನು ಬರೆದಿರೋದು ಕುಮಾರ್ ಅವರು. ಇನ್ನು ಸಿನಿಮಾದ OTT ರೈಟ್ಸ್ಗಳ ಬಗ್ಗೆ ಮಾತಾಡೋದಾದರೆ ಈ ಸಿನಿಮಾದ ಹಿಂದಿ ವರ್ಷನನ್ನು ನೆಟ್ಫ್ಲಿಕ್ಸ್ ಅವರು 175 ಕೋಟಿಗೆ ಖರೀದಿ ಮಾಡಿದ್ದಾರೆ. ಹಾಗೂ ಅಮೆಜಾನ್ ಪ್ರೈಮ್ ವಿಡಿಯೋದವರು ಉಳಿದ 4 ವರ್ಷನನ್ನು 200 ಕೋಟಿಗೆ ಖರೀದಿಸಿದ್ದಾರೆ. ಆ್ಯಂಡ್ ಭೈರವ ಆ್ಯಂಥಮ್ನ ಸಿಂಗರ್ಸ್ ದಿಲ್ಜಿತ್ ದೋಸಾಂತ್, ವಿಜಯ ನಾರಾಯಣ್ ಹಾಗೂ ಸಂತೋಷ್ ನಾರಾಯಣನ್ ಅವರು. ಮತ್ತು ಇದರ ಥೀಮ್ ಆಫ್ ಕಲ್ಕಿ ಸಾಂಗನ್ನು ಗೌತಮ್ ಭರದ್ವಾಜ್ ಅವರು ಹಾಡಿದ್ದಾರೆ. ಈ 2 ಸಾಂಗ್ಸ್ಗಳ ಟೋಟಲ್ ಲೆಂತ್ 5 ನಿಮಿಷ. ಸಿನಿಮಾ ಹೇಗಿದೆ ಮತ್ತು ಇದು ಮುಂದೆ ಯಾವ OTT ಆ್ಯಪಲ್ಲಿ ಬರುತ್ತೆ, ಈ ಸಿನಿಮಾದ ಪ್ಲಾಟ್ ಏನು, ಈ ಸಿನಿಮಾದ ಕಾಸ್ಟಿಂಗ್ ಡೀಟೇಲ್ಸ್ ಏನು, ಈ ಸಿನಿಮಾದ ಟೆಕ್ನಿಕಲ್ ಡೀಟೇಲ್ಸ್, ಅದರ ಜೊತೆಗೆ ಸಿನಿಮಾದ ರಿಲೇಟೆಡ್ ಭಾಳಷ್ಟು ಫ್ಯಾಕ್ಟ್ಸ್ಗಳನ್ನು ನೋಡೋಣ. ಸೊ ವಿಡಿಯೋನ ಎಂಡ್ವರೆಗೂ ನೋಡಿ, ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಮಾಡ್ಕೊಳ್ಳಿ. ಸೊ ಲೆಟ್ಸ್ ಬಿಗಿನ್. ಕಲ್ಕಿ 2898 AD ಇದು 2024 ಬಂದ ತೆಲುಗಿನ ಒಂದು ಎಪಿಕ್ ಡಿಸ್ಟೋಪಿಯನ್ ಸೈನ್ಸ್ ಫಿಕ್ಷನ್ ಆ್ಯಕ್ಷನ್ ಸಿನಿಮಾ. ಇದರ ರೈಟರ್ ಮತ್ತು ಡೈರೆಕ್ಟರ್ ನಾಗ್ ಅಶ್ವಿನ್ ಅವರು. ಸಿನಿಮಾದ ಪ್ರೊಡ್ಯೂಸರ್ ಸಿ ಅಶ್ವಿನಿ ದತ್. ಮತ್ತು ಇದು ವೈಜಯಂತಿ ಮೂವೀಸ್ ಬ್ಯಾನರ್ನಡಿ ತಯಾರಾದಂಥ ಸಿನಿಮಾ. ಈ ಸಿನಿಮಾದ ಲೀಡ್ ರೋಲ್ನಲ್ಲಿದ್ದಾರೆ ಪ್ರಭಾಸ್, ಅಮಿತಾಬ್ ಬಚ್ಚನ್, ಕಮಲ್ ಹಾಸನ್, ದೀಪಿಕಾ ಪಡುಕೋಣೆ
ದಿಶಾ ಪಟಾಣಿ ಮತ್ತು ಇನ್ನೂ ಹಲವು ಕಲಾವಿದರು. ಇನ್ನು ಸಿನಿಮಾದ ಕಾಸ್ಟಿಂಗ್ ಡೀಟೇಲ್ಸನ್ನು ನೋಡೋದಾದರೆ ಸಿನಿಮಾದಲ್ಲಿ ಪ್ರಭಾಸ್ ಅವರು ಭೈರವ ಅನ್ನೋ ರೋಲನ್ನು ಪ್ಲೇ ಮಾಡಿದ್ದಾರೆ. ಇವರು ಒಬ್ಬ ಬೌಂಟಿ ಹಂಟರ್ ಆಗಿ ಕಾಣಿಸ್ಕೊಂಡಿದ್ದಾರೆ. ಸಿನಿಮಾದಲ್ಲಿ ಅಮಿತಾಬ್ ಬಚ್ಚನ್ ಅವರು ಅಶ್ವತ್ಥಾಮನ ರೋಲನ್ನು ಪ್ಲೇ ಮಾಡಿದ್ದಾರೆ. ಇದರಲ್ಲಿ ಕಮಲ್ ಹಾಸನ್ ಅವರು ಸುಪ್ರೀಂ ಆಸ್ಕಿನ್ ಆಗಿ ಕಾಣಿಸ್ಕೊಂಡಿದ್ದಾರೆ. ದೀಪಿಕಾ ಪಡುಕೋಣೆ ಅವರು ಸುಮತಿಯಾಗಿ ಕಾಣಿಸ್ಕೊಂಡಿದ್ದಾರೆ. ದಿಶಾ ಪಟಾಣಿ ಅವರು ರಾಕ್ಸಿಯಾಗಿ ಕಾಣಿಸ್ಕೊಂಡಿದ್ದಾರೆ. ಶೋಭನಾ ಅವರು ಮರಿಯಮ್ ಅನ್ನೋ ಕ್ಯಾರೆಕ್ಟರನ್ನು ಪ್ಲೇ ಮಾಡಿದ್ದಾರೆ. ಶಾಶ್ವತ ಚಟರ್ಜಿ ಅವರು ಕಮಾಂಡರ್ ಮಾನಸ್ ಆಗಿ ಕಾಣಿಸ್ಕೊಂಡಿದ್ದಾರೆ. ಬ್ರಹ್ಮಾನಂದಂ ಅವರು ರಾಜನಾಗಿ ಕಾಣಿಸ್ಕೊಂಡಿದ್ದಾರೆ. ಇವರು ಭೈರವನ ಲ್ಯಾಂಡ್ ಲಾರ್ಡ್ ಆಗಿರ್ತಾರೆ. ಪಶುಪತಿ ಅವರು ವೀರನಾಗಿ ಕಾಣಿಸ್ಕೊಂಡಿದ್ದಾರೆ. ಇವರು ಶಂಬಾಲದ ಒಬ್ಬ ರೆಬಲ್ ಆಗಿದ್ದಾರೆ. ಅನ್ನಾಬೇನ್ ಅವರು ಕೈರಾಗಿ ಕಾಣಿಸ್ಕೊಂಡಿದ್ದಾರೆ. ಇವರು ಕೂಡ ಶಂಬಾಲದ ಒಬ್ಬ ರೆಬಲ್ ಆಗಿ ಕಾಣಿಸ್ಕೊಂಡಿದ್ದಾರೆ. ಮಾಳ್ವಿಕಾ ನಾಯರ್ ಅವರು ಉತ್ತರಾನ ರೋಲನ್ನು ಪ್ಲೇ ಮಾಡಿದ್ದಾರೆ. ಸಿನಿಮಾದಲ್ಲಿ ಕೀರ್ತಿ ಸುರೇಶ್ ಅವರು ಭೈರವನ ಕಾರ್ ಬುಜ್ಜಿಗೆ ವಾಯ್ಸ್ ಓವರನ್ನು ಕೊಟ್ಟಿದ್ದಾರೆ. ಇನ್ನು ಸಿನಿಮಾದ ಟೆಕ್ನಿಕಲ್ ಡೀಟೇಲ್ಸನ್ನು ನೋಡೋದಾದರೆ ಸಿನಿಮಾದ ಡೈರೆಕ್ಟರ್ ನಾಗಶಿವನ್ ಅವರು. ಈ ಸಿನಿಮಾದ ಸ್ಕ್ರೀನ್ ಪ್ಲೇಯನ್ನು ಕೂಡ ಅವರೇ ಬರೆದಿದ್ದಾರೆ. ಈ ಸಿನಿಮಾದ ಡೈಲಾಗ್ಸನ್ನು ಬರೆದಿರೋದು ಸಾಯಿ ಮಾಧವ್ ಬುರ್ರಾ ಮತ್ತು ನಾಗಶಿವನ್ ಅವರು. ಈ ಸಿನಿಮಾದ ಸ್ಟೋರಿಯನ್ನು ಕೂಡ ನಾಗಶಿವನ್ ಅವರೇ ಬರೆದಿದ್ದಾರೆ. ಸಿನಿಮಾದ ಪ್ರೊಡ್ಯೂಸರ್ ಸಿ ಅಶ್ವಿನಿ ದತ್. ಇದರ ಸಿನಿಮಾಟೋಗ್ರಾಫರ್ ಜಾರ್ಡೆ ಸ್ಟೋಜಿಕೋವಿಕ್. ಈ ಸಿನಿಮಾದ ಎಡಿಟರ್ ಕೋಟಗಿರಿ ವೆಂಕಟೇಶ್ವರ ರಾವ್. ಈ ಸಿನಿಮಾಗೆ ಸಂತೋಷ್ ನಾರಾಯಣನ್ ಅವರ ಮ್ಯೂಸಿಕ್ ಕಂಪೋಸಿಷನ್ ಇದೆ. ಸಿನಿಮಾದ ಪ್ರೊಡಕ್ಷನ್ ಕಂಪನಿ ವೈ ಜಯಂತಿ ಮೂವೀಸ್. ಈ ಸಿನಿಮಾದ ಡಿಸ್ಟ್ರಿಬ್ಯೂಟರ್ಸ್ ಎ ಫಿಲ್ಮ್ಸ್ ಮತ್ತು ಶ್ರೀ ವೆಂಕಟೇಶ್ವರ ಕ್ರಿಯೇಷನ್ಸ್. ಈ ಸಿನಿಮಾವು 27 ಜೂನ್ 2024 ಥಿಯೇಟರ್ಸ್ಗಳಲ್ಲಿ ರಿಲೀಸ್ ಆಗಿದೆ. ಈ ಸಿನಿಮಾದ ಟೋಟಲ್ ರನ್ನಿಂಗ್ ಟೈಮ್ 181 ನಿಮಿಷಗಳು, ಅಂದರೆ 3 ಗಂಟೆಗಳ ಕಾಲ ಈ ಮೂವಿ ನಡೆಯುತ್ತೆ. ಈ ಸಿನಿಮಾವು ಪ್ಯಾನ್ ಇಂಡಿಯಾ ಲ್ಯಾಂಗ್ವೇಜ್ನಲ್ಲಿ ರಿಲೀಸ್ ಆಗಿದೆ, ಅಂದರೆ ತೆಲುಗು, ಹಿಂದಿ, ಕನ್ನಡ, ಮಲಯಾಳಂ ಮತ್ತು ತಮಿಳು ಲ್ಯಾಂಗ್ವೇಜ್ನಲ್ಲಿ ರಿಲೀಸ್ ಆಗಿದೆ. ಸಿನಿಮಾದ ಬಜೆಟ್ 600 ಕೋಟಿ. ಸಿನಿಮಾದ ಪ್ಲಾಟ್ ನೋಡೋದಾದರೆ ಪ್ರಭಾಸ್ನ ಕ್ಯಾರೆಕ್ಟರ್ ಭೈರವ ಒಬ್ಬ ಬೌಂಟಿ ಹಂಟರ್. ಅವನು ಕಾಶಿಯಲ್ಲಿ ಇರ್ತಾನೆ. ಅವನಿಗೆ ಕಾಂಪ್ಲೆಕ್ಸ್ಗೆ ಹೋಗ್ಬೇಕು ಅನ್ನೋದು ದೊಡ್ಡ ಕನಸಾಗಿರುತ್ತೆ. ಬಟ್ ಅಲ್ಲಿಗೆ ಹೋಗ್ಬೇಕು ಅಂದರೆ 1 ಮಿಲಿಯನ್ ಯೂನಿಟ್ ಬೇಕು. ಆ್ಯಂಡ್ ಈ ಕಡೆ ದೀಪಿಕಾನ ಕ್ಯಾರೆಕ್ಟರ್ ಸುಮತಿ ಕಾಂಪ್ಲೆಕ್ಸಲ್ಲಿ ಕೆಲಸ ಮಾಡ್ತಾ ಇರ್ತಾಳೆ. ಆ್ಯಂಡ್ ಅವಳು ಒಂದು ದಿನ ಅಲ್ಲಿಂದ ತಪ್ಪಿಸ್ಕೊಂಡು ಬರ್ತಾಳೆ. ಸೊ ಆವಾಗ ಕಾಂಪ್ಲೆಕ್ಸ್ ಅವರು 1 ಮಿಲಿಯನ್ ಯೂನಿಟ್ ಬೌಂಟಿಯನ್ನು ಅನೌನ್ಸ್ ಮಾಡ್ತಾರೆ. ಸೊ ಇಂಥ ಆಪರ್ಚುನಿಟಿ ಸಿಕ್ಕಾಗ ಭೈರವ ಅದನ್ನು ಯೂಸ್ ಮಾಡ್ಕೊತಾನ. ಅವಳನ್ನು ಹಿಡಿದುಕೊಟ್ಟು ಭೈರವ ಕಾಂಪ್ಲೆಕ್ಸ್ಗೆ ಹೋಗ್ತಾನ. ಈ ಸುಮತಿ ಯಾರು, ಈ ಕಾಂಪ್ಲೆಕ್ಸಲ್ಲಿ ಏನಿದೆ, ಆ್ಯಂಡ್ ಈ ಕಲಿ ಯಾರು, ಮುಂದೆ ಸಿನಿಮಾದಲ್ಲಿ ಏನೆಲ್ಲ ಆಗುತ್ತೆ ಅನ್ನೋದನ್ನು ನೀವು ಸಿನಿಮಾದಲ್ಲೇ ನೋಡಬೇಕು. ಸಿನಿಮಾದ ಪ್ಲಾಟ್ ತುಂಬ ಚೆನ್ನಾಗಿ ಬರ್ಕೊಂಡಿದ್ದಾರೆ. ನಮಗೆ ಮಹಾಭಾರತದ ಬಗ್ಗೆ ಮೊದಲೇ ಗೊತ್ತಿದ್ದರು. ಆ್ಯಂಡ್ ಈ ಸಿನಿಮಾದಲ್ಲಿ ಅದರ ಮುಂದುವರೆದ ಭಾಗವನ್ನು ತುಂಬ ಚೆನ್ನಾಗಿ ಬರ್ಕೊಂಡಿದ್ದಾರೆ ಅಂತಲೇ ಹೇಳ್ತೀನಿ. ಆ್ಯಂಡ್ ಸಿನಿಮಾದಲ್ಲಿ ನನಗೆ ಮೇಜರಾಗಿ ಇಷ್ಟ ಆಗಿರೋದು ಆ ಮಹಾಭಾರತ ಪೋರ್ಷನ್. ಸಿನಿಮಾದ ಸ್ಟಾರ್ಟಿಂಗಲ್ಲಿ ಅದು ಬರುತ್ತೆ, ಆ್ಯಂಡ್ ಆವಾಗವಾಗ ಸಿನಿಮಾದ ಮಧ್ಯದಲ್ಲಿ ಅದನ್ನು ತಂದು ಬ್ಲೆಂಡ್ ಮಾಡಿದ್ದಾರೆ. ಆ್ಯಂಡ್ ಆ ಪೋರ್ಷನ್ ಬಂದಾಗೆಲ್ಲ ಗೂಸ್ ಬಂಪ್ಸ್ ಬರೋದು ಗ್ಯಾರಂಟಿ. ಬಿಕಾಸ್ ಆ ಪೋರ್ಷನ್ ಬಂದಾಗ ಅಲ್ಲಿರೋ ಮ್ಯೂಸಿಕ್, ಆ ಎನ್ವಿರಾನ್ಮೆಂಟ್, ಆ್ಯಂಡ್ ಆ ಪೋರ್ಷನ್ ತುಂಬ ಚೆನ್ನಾಗಿ ಬರ್ಕೊಂಡಿದ್ದಾರೆ. ಆ್ಯಂಡ್ ಅದನ್ನು ತುಂಬ ಚೆನ್ನಾಗಿ ಎಕ್ಸಿಕ್ಯೂಟ್ ಕೂಡ ಮಾಡಿದ್ದಾರೆ. ಮೇ ಬಿ ಇದಕ್ಕೂ ಮುಂಚೆ ಮಹಾಭಾರತನ ಯಾರು ಕೂಡ ಇಷ್ಟೊಂದು ಬ್ಯೂಟಿಫುಲ್ ಆಗಿ ತೋರಿಸಿಲ್ಲ. ಆ VFX ವರ್ಕ್, CGI ವರ್ಕ್ಸ್ ಎಲ್ಲನೂ ತುಂಬ ಚೆನ್ನಾಗಾಗಿದೆ. ಸಿನಿಮಾದ ಸ್ಕ್ರೀನ್ ಪ್ಲೇಯನ್ನು ನಾಗಶಿವನ್ ಅವರು ತುಂಬ ಚೆನ್ನಾಗಿ ಬರ್ಕೊಂಡಿದ್ದಾರೆ. ಇನ್ನು ಪರ್ಫಾರ್ಮೆನ್ಸ್ ವಿಷಯಕ್ಕೆ ಬಂದರೆ ಇಲ್ಲಿ ಬಹಳಷ್ಟು ಕ್ಯಾರೆಕ್ಟರ್ಸ್ಗಳು ಬರ್ತವೆ. ಆ್ಯಂಡ್ ಅದರಲ್ಲಿ ಮೇನ್ ಆಗಿ ಇರೋದು ಅಮಿತಾಬ್ ಬಚ್ಚನ್ ಅವರ ಅಶ್ವತ್ಥಾಮನ ಕ್ಯಾರೆಕ್ಟರ್. ಅದು ಸಿನಿಮಾದುದ್ದಕ್ಕೂ ಮುಖ್ಯ ಪಾತ್ರವನ್ನು ನಿಭಾಯಿಸುತ್ತೆ. ಆ್ಯಂಡ್ ಅಮಿತಾಬ್ ಬಚ್ಚನ್ ಅವರು ಈ ವಯಸ್ಸಲ್ಲಿ ಆ ಸ್ಟಂಟ್ಸ್ಗಳನ್ನು, ಆ ಡೈಲಾಗ್ಸ್, ಅವರ ಧ್ವನಿ ತುಂಬಾ ಚೆನ್ನಾಗಿತ್ತು. ಈ ವಯಸ್ಸಲ್ಲಿ ಅವರ ಈ ಪರ್ಫಾರ್ಮೆನ್ಸ್ ಮಾತ್ರ ತುಂಬ ಮೆಚ್ಚುವಂಥದ್ದೇ. ಆ್ಯಂಡ್ ಪ್ರಭಾಸ್ ಅವರು ಹಿಂದಿನ ಸಿನಿಮಾಗಳಿಗೆ ಕಂಪೇರ್ ಮಾಡಿದರೆ ಈ ಸಿನಿಮಾಗೆ ತುಂಬ ಅಂದರೆ ತುಂಬಾ ಇಂಪ್ರೂವ್ ಆಗಿದ್ದಾರೆ. ಬಾಹುಬಲಿ ನಂತರ ಇದು ಅವರ ದಿ ಬೆಸ್ಟ್ ವರ್ಕ್ ಅಂತಲೇ ಹೇಳ್ತೀನಿ. ಸಿನಿಮಾದುದ್ದಕ್ಕೂ ಕಾಮಿಡಿ ಮಾಡ್ಕೊತ ಆ್ಯಂಡ್ ಕ್ಲೈಮ್ಯಾಕ್ಸಲ್ಲಿ ಅವರ ಪಾತ್ರ ತುಂಬಾ ಸೀರಿಯಸ್ ಆಗುತ್ತೆ. ಅದು ಯಾವ ರೀತಿ ಅನ್ನೋದನ್ನು ನೀವು ಸಿನಿಮಾದಲ್ಲೇ ನೋಡಿ ತಿಳ್ಕೋಬೇಕು. ಆ್ಯಂಡ್ ಸಿನಿಮಾದಲ್ಲಿ ಬಹಳಷ್ಟು ಕ್ಯಾಮಿಯೋಸ್ಗಳಿದ್ದಾವೆ. ಆ್ಯಂಡ್ ಕ್ಯಾಮಿಯೋಗಳು ಬಂದಾಗ ಮಾತ್ರ ತುಂಬಾ ಎಕ್ಸೈಟ್ಮೆಂಟ್ ಆಗಿತ್ತು. ಆ್ಯಂಡ್ ಅವು ತುಂಬಾ ಮಜಾ ಕೊಟ್ಟು ಅಂತ ಹೇಳ್ತೀನಿ. ಆ್ಯಂಡ್ ಸಿನಿಮಾದಲ್ಲಿ ಆ್ಯಕ್ಷನ್ ಸೀಕ್ವೆನ್ಸ್ಗಳು ಕೂಡ ಸಾಕಷ್ಟು ಇದ್ದಾವೆ. ಆ್ಯಂಡ್ ಅವು ತುಂಬ ಚೆನ್ನಾಗಿದ್ವು. ಒಂದೆರಡು ಕಡೆ ಸ್ವಲ್ಪ ಬೆಟರ್ ಆಗ್ಬೋದಿತ್ತು, ಬಟ್ ಇಟ್ಸ್ ಓಕೆ, ನಡೆಯುತ್ತೆ. ಇನ್ನು ದೀಪಿಕಾ ಪಡುಕೋಣೆ ಅವರ ಕ್ಯಾರೆಕ್ಟರ್ ಕೂಡ ತುಂಬ ಚೆನ್ನಾಗಿ ಬರ್ಕೊಂಡಿದ್ದಾರೆ. ಆ್ಯಂಡ್ ಅದನ್ನು ಅವರು ತುಂಬ ಚೆನ್ನಾಗಿ ನಿಭಾಯಿಸಿದ್ದಾರೆ. ಇನ್ನು ಸಿನಿಮಾದಲ್ಲಿ ಕಮಲ್ ಹಾಸನ್ ಅವ್ರದ್ದು ಕೂಡ ತುಂಬ ಮುಖ್ಯ ಪಾತ್ರ, ಬಟ್ ಅವರಿಗೆ ಈ ಸಿನಿಮಾದಲ್ಲಿ ತುಂಬ ಕಡಿಮೆ ಸ್ಪೇಸ್ ಕೊಟ್ಟಿದ್ದಾರೆ. ಬಿಕಾಸ್ ಮುಂಬರುವ ಸಿನಿಮಾಗಳಲ್ಲಿ ಅವರ ಪಾತ್ರ ತುಂಬ ಮುಖ್ಯವಾದಂಥದ್ದು. ಸದ್ಯಕ್ಕೆ ಈ ಸಿನಿಮಾದಲ್ಲಿ ಅವರು ಭಾಳಷ್ಟು ಕಡಿಮೆ ಸಮಯಕ್ಕೆ ಬರ್ತಾರೆ. ಆ್ಯಂಡ್ ಸಿನಿಮಾದ ಕ್ಲೈಮ್ಯಾಕ್ಸ್ ಮಾತ್ರ ಸಿನಿಮಾದ
ಮೇಜರ್ ಪ್ಲಸ್ ಪಾಯಿಂಟ್ ಅಂತಲೇ ಹೇಳ್ಬೋದು. ಇನ್ನು ಸಿನಿಮಾದ ಮ್ಯೂಸಿಕ್ ಕಡೆಗೆ ಬಂದರೆ ಸಂತೋಷ್ ನಾರಾಯಣನ್ ಅವರು ಅದ್ಭುತವಾದ ಮ್ಯೂಸಿಕ್ ಕೊಟ್ಟಿದ್ದಾರೆ. ಆ ಮಹಾಭಾರತ ಸೀಕ್ವೆನ್ಸ್ಗಂತೂ ಕೊಟ್ಟಿರುವಂಥ ಮ್ಯೂಸಿಕ್ ನನಗೆ ತುಂಬಾ ಇಷ್ಟ ಆಯಿತು. ಇನ್ನು ಸಿನಿಮಾದಲ್ಲಿ ಸ್ವಲ್ಪ ನೆಗೆಟಿವ್ ಅಂತ ಅನಿಸಿದ್ದು ಸಿನಿಮಾದ ಫಸ್ಟ್ ಹಾಫ್. ಆ ರಾಕ್ಸಿ ಸುತ್ತ ಏನು ಕತೆ ನಡೆಯುತ್ತೆ ಅದು ಪೇಸಿಂಗಲ್ಲಿ ಸ್ವಲ್ಪ ಸ್ಲೋ ಆಯಿತು ಅಂತ ಅನಿಸುತ್ತೆ. ಬಿಕಾಸ್ ಆ ಕ್ಯಾರೆಕ್ಟರ್ನ ಯೂಸ್ ಮಾಡಿಕೊಂಡು ಡೈರೆಕ್ಟರ್ ಅವರು ಆ ವರ್ಲ್ಡನ್ನು ಇಂಟ್ರೊಡ್ಯೂಸ್ ಮಾಡ್ತಾರೆ. ಆ್ಯಂಡ್ ಫಸ್ಟ್ ಹಾಫಲ್ಲಿ ಭಾಳಷ್ಟು ಕ್ಯಾರೆಕ್ಟರ್ಗಳನ್ನು ಎಸ್ಟಾಬ್ಲಿಷ್ ಮಾಡಬೇಕಾಗಿ ಬರುತ್ತೆ. ಅದಕ್ಕಾಗಿ ಸಿನಿಮಾದ ಫಸ್ಟ್ ಹಾಫ್ ನಿಮಗೆ ಸ್ವಲ್ಪ ಫೀಲ್ ಆಗುತ್ತೆ. ಬಟ್ ನೀವು ಅಷ್ಟೊಂದು ಪೇಷನ್ಸ್ ಇಟ್ಟರೆ ಸಿನಿಮಾದ ಸೆಕೆಂಡ್ ಹಾಫ್ ನಿಮಗೆ ತುಂಬಾ ಇಂಪ್ಯಾಕ್ಟನ್ನು ಕ್ರಿಯೇಟ್ ಮಾಡುತ್ತೆ. ಸೊ ಓವರಾಲಾಗಿ ಹೇಳಬೇಕಂದ್ರೆ ಸಿನಿಮಾ ತುಂಬಾ ಚೆನ್ನಾಗಿದೆ. ಈ ಸಿನಿಮಾನ ನೀವು ಖಂಡಿತ ನೋಡಲೇಬೇಕು. ನೀವು ಕೊಡೋ ಒಂದೊಂದು ರೂಪಾಯಿ ಕೂಡ ವರ್ತ್ ಇಟ್ ಅಂತಲೇ ಹೇಳ್ಬೋದು. ಸಿನಿಮಾ ಥಿಯೇಟರ್ಸ್ಗಳಲ್ಲಿದೆ, ಆದಷ್ಟು ಹೋಗಿ ನೋಡಿ. ಆ್ಯಂಡ್ ಈ ಸಿನಿಮಾದ ಕನ್ನಡ ಡಬ್ಬಿಂಗ್ ಕೂಡ ಚೆನ್ನಾಗಿದೆ. ಈ ಸಿನಿಮಾ ಮುಂದೆ ಅಮೆಜಾನ್ ಪ್ರೈಮ್ ಮೇಡದಲ್ಲಿ ನೋಡೋಕ್ಕೆ ಸಿಗುತ್ತೆ. ಸಿನಿಮಾದ ಬಜೆಟ್ 600 ಕೋಟಿ. ನಾಗಶಿವನವರು ಈ ಸಿನಿಮಾದ ಕಥೆಯನ್ನು ಮತ್ತು ಸ್ಕ್ರೀನ್ ಪ್ಲೇಯನ್ನು ಭಾಳ ಹಿಂದೆಯಿಂದನೇ ಬರಿತಾ ಇದ್ದರು. ಆ್ಯಂಡ್ ಅದು ಕಂಪ್ಲೀಟ್ ಆದಮೇಲೆ ವೈಜಯಂತಿ ಮೂವೀಸ್ ಅವರು ಈ ಸಿನಿಮಾವನ್ನು ಸೆಪ್ಟೆಂಬರಲ್ಲಿ ಅನೌನ್ಸ್ ಮಾಡ್ತಾರೆ. ಹಾಗೂ ಅವರು ವಿಜುವಲ್ ಆರ್ಟಿಸ್ಟ್, ಡಿಸೈನರ್ಸ್ ಮತ್ತು ರೈಟರ್ಸ್ಗೋಸ್ಕರ ಕಾಸ್ಟಿಂಗ್ ಕಾಲ್ ಕೂಡ ಮಾಡ್ತಾರೆ. ಆ್ಯಂಡ್ ಮುಂದೆ ಈ ಸಿನಿಮಾದ ಲೀಡ್ ರೋಲ್ನಲ್ಲಿ ಪ್ರಭಾಸ್ ಅವರು ಕಾಣಿಸ್ಕೊಳ್ಳಲಿದ್ದಾರೆ ಅಂತ 26 ಫೆಬ್ರವರಿ 2020 ಅನೌನ್ಸ್ ಮಾಡ್ತಾರೆ. ಆ್ಯಂಡ್ ಇದರ ಟೆಂಟೇಟಿವ್ ಟೈಟಲನ್ನು ಪ್ರಭಾಸ್ 21 ಅಂತ ಇಡಲಾಗುತ್ತೆ. ಆ್ಯಂಡ್ ಈ ಸಿನಿಮಾದ ಶೂಟಿಂಗ್ ಸ್ಟಾರ್ಟ್ ಆಗೋದು ಅಕ್ಟೋಬರ್ 2020. ಮುಂದೆ ಪ್ರೀ ಪ್ರೊಡಕ್ಷನಲ್ಲಿ ಸಿನಿಮಾಗೆ ಪ್ರಾಜೆಕ್ಟ್ ಕೆ ಅಂತ ಹೆಸರಿಡಲಾಯಿತು. ಇದನ್ನು ಆ್ಯಸ್ ಎ ವರ್ಕಿಂಗ್ ಟೈಟಲ್ ಅಂತ ಪ್ರಾಜೆಕ್ಟ್ ಕೆ ಅಂತ ಇಡಲಾಯಿತು. ಈ ಸಿನಿಮಾದ ಪ್ರೊಡಕ್ಷನ್ ಡೀಟೇಲ್ಸನ್ನು ನೋಡೋಣ. ಡೈರೆಕ್ಟರ್ ನಾಗಶ್ವಿನ್ ಅವ್ರದ್ದು ಇದು 3ನೇ ಸಿನಿಮಾ. ಇದಕ್ಕೂ ಮುಂಚೆ ಅವರು ಎವಡೆ ಸುಬ್ರಹ್ಮಣ್ಯಂ ಮತ್ತು 2019 ಬಂದ ಮಹಾನಟಿಯನ್ನು ಡೈರೆಕ್ಟ್ ಮಾಡಿದ್ರು. ಅದರಲ್ಲಿ ಕೀರ್ತಿ ಸುರೇಶ್ ಅವರು ಮೇನ್ ಲೀಡ್ನಲ್ಲಿ ಕಾಣಿಸ್ಕೊಂಡಿದ್ದರು. ಅದು ಸಾವಿತ್ರಿ ಅವರ ಬಯೋಪಿಕ್ ಆಗಿತ್ತು. ಈ ಸಿನಿಮಾದ ಶೂಟಿಂಗನ್ನು ರಾಮೋಜಿ ಫಿಲ್ಮ್ ಸಿಟಿ ಹೈದರಾಬಾದಲ್ಲಿ ದೊಡ್ಡ ದೊಡ್ಡ ಸೆಟ್ಗಳನ್ನು ಹಾಕಿ ಶೂಟ್ ಮಾಡಲಾಯಿತು. ಇನ್ನು ಈ ಸಿನಿಮಾದ ಮ್ಯೂಸಿಕ್ ಕಡೆಗೆ ಬಂದರೆ ಮೊದಲಿಗೆ ಈ ಸಿನಿಮಾಕ್ಕೆ AR ರೆಹಮಾನ್ ಅವರು ಮ್ಯೂಸಿಕ್ ನೀಡಬೇಕಾಗಿತ್ತು. ಬಟ್ ಮುಂದೆ ಅದು ಸಂತೋಷ್ ನಾರಾಯಣನ್ ಅವರ ಕೈ ಸೇರಿತು. ಇನ್ನು ಈ ಸಿನಿಮಾದ ಬಜೆಟ್ 600 ಕೋಟಿ ಆಗಿದೆ. ಆ್ಯಂಡ್ ಇದು ಇಂಡಿಯಾದ ಮೋಸ್ಟ್ ಎಕ್ಸ್ಪೆನ್ಸಿವ್ ಫಿಲ್ಮ್ ಆಗಿದೆ. ಇನ್ನು ಸಿನಿಮಾದ VFX ಕಡೆಗೆ ಬಂದರೆ ಈ ಸಿನಿಮಾಗೆ ಮೇನ್ ಆಗಿ 2 VFX ಕಂಪನಿಗಳು ಕೆಲಸ ಮಾಡಿವೆ. ಒಂದು ಪ್ರೈಮ್ ಫೋಕಸ್ DNEG ಮತ್ತು ಇನ್ನೊಂದು ದ ಎಂಬಸಿ ವಿಜುವಲ್ ಎಫೆಕ್ಟ್ಸ್ ಸ್ಟುಡಿಯೋಸ್. ಈ ಸಿನಿಮಾದ ಆಡಿಯೋ ರೈಟ್ಸನ್ನು ಸಾರೆಗಮ ಯೂಟ್ಯೂಬ್ ಚಾನಲ್ ಅವರು ರೈಟ್ಸನ್ನು ತಗೊಂಡಿದ್ದಾರೆ. ಸಿನಿಮಾದಲ್ಲಿ 2 ಸಾಂಗ್ಸ್ಗಳಿದ್ದಾವೆ. ಒಂದು ಭೈರವ ಆಂಥಮ್, ಇನ್ನೊಂದು ಥೀಮ್ ಆಫ್ ಕಲ್ಕಿ. ಈ 2 ಸಾಂಗ್ಸ್ಗಳನ್ನು ನೀವು ಸರಿಗಮ ಯೂಟ್ಯೂಬ್ ಚಾನಲ್ನಲ್ಲಿ ನೋಡಬಹುದು. ಇದರ ಫಸ್ಟ್ ಸಿಂಗಲ್ ಭೈರವ ಆಂಥಮನ್ನು 16 ಜೂನ್ 2024 ರಿಲೀಸ್ ಮಾಡಲಾಯಿತು. ಇದರ ಸೆಕೆಂಡ್ ಸಿಂಗಲನ್ನು ಥೀಮ್ ಆಫ್ ಕಲ್ಕಿ ಸಾಂಗನ್ನು 25 ಜೂನ್ 2024 ರಿಲೀಸ್ ಮಾಡಲಾಯಿತು. ಈ 2 ಸಾಂಗ್ಸ್ಗಳಿಗೂ ಲಿರಿಕ್ಸನ್ನು ಬರೆದಿರೋದು ಕುಮಾರ್ ಅವರು. ಇನ್ನು ಸಿನಿಮಾದ OTT ರೈಟ್ಸ್ಗಳ ಬಗ್ಗೆ ಮಾತಾಡೋದಾದರೆ ಈ ಸಿನಿಮಾದ ಹಿಂದಿ ವರ್ಷನನ್ನು ನೆಟ್ಫ್ಲಿಕ್ಸ್ ಅವರು 175 ಕೋಟಿಗೆ ಖರೀದಿ ಮಾಡಿದ್ದಾರೆ. ಹಾಗೂ ಅಮೆಜಾನ್ ಪ್ರೈಮ್ ವಿಡಿಯೋದವರು ಉಳಿದ 4 ವರ್ಷನನ್ನು 200 ಕೋಟಿಗೆ ಖರೀದಿಸಿದ್ದಾರೆ. ಆ್ಯಂಡ್ ಭೈರವ ಆಂಥಮ್ನ ಸಿಂಗರ್ಸ್ ದಿಲ್ಜಿತ್ ದೋಸಾಂತ್, ವಿಜಯ ನಾರಾಯಣ್ ಹಾಗೂ ಸಂತೋಷ್ ನಾರಾಯಣನ್ ಅವರು. ಮತ್ತು ಇದರ ಥೀಮ್ ಆಫ್ ಕಲ್ಕಿ ಸಾಂಗನ್ನು ಗೌತಮ್ ಭರದ್ವಾಜ್ ಅವರು ಹಾಡಿದ್ದಾರೆ. ಈ 2 ಸಾಂಗ್ಸ್ಗಳ ಟೋಟಲ್ ಲೆಂತ್ 5 ನಿಮಿಷ. ಏನು ಈ ಸಿನಿಮಾದ ಕಾಸ್ಟಿಂಗ್ ಡೀಟೇಲ್ಸ್, ಏನು ಈ ಸಿನಿಮಾದ ಟೆಕ್ನಿಕಲ್ ಡೀಟೇಲ್ಸ್, ಅದರ ಜೊತೆಗೆ ಸಿನಿಮಾದ ರಿಲೇಟೆಡ್ ಭಾಳಷ್ಟು ಫ್ಯಾಕ್ಟ್ಸ್ಗಳನ್ನು ನೋಡೋಣ. ಸೊ ವಿಡಿಯೋನ ಎಂಡ್ವರೆಗೂ ನೋಡಿ, ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಮಾಡ್ಕೊಳ್ಳಿ. ಸೊ ಲೆಟ್ಸ್ ಬಿಗಿನ್. ಕಲ್ಕಿ 2898 AD ಇದು 2024 ಬಂದ ತೆಲುಗಿನ ಒಂದು ಎಪಿಕ್ ಡಿಸ್ಟೋಪಿಯನ್ ಸೈನ್ಸ್ ಫಿಕ್ಷನ್ ಆ್ಯಕ್ಷನ್ ಸಿನಿಮಾ. ಇದರ ರೈಟರ್ ಮತ್ತು ಡೈರೆಕ್ಟರ್ ನಾಗ್ ಅಶ್ವಿನ್ ಅವರು. ಸಿನಿಮಾದ ಪ್ರೊಡ್ಯೂಸರ್ ಸಿ ಅಶ್ವಿನಿ ದತ್. ಮತ್ತು ಇದು ವೈಜಯಂತಿ ಮೂವೀಸ್ ಬ್ಯಾನರ್ನಡಿ ತಯಾರಾದಂಥ ಸಿನಿಮಾ. ಈ ಸಿನಿಮಾದ ಲೀಡ್ರಲ್ಲಿದ್ದಾರೆ ಪ್ರಭಾಸ್, ಅಮಿತಾಬ್ ಬಚ್ಚನ್, ಕಮಲ್ ಹಾಸನ್, ದೀಪಿಕಾ ಪಡುಕೋಣೆ, ದಿಶಾ ಪಟಾನಿ ಮತ್ತು ಇನ್ನೂ ಹಲವು ಕಲಾವಿದರು. ಇನ್ನು ಸಿನಿಮಾದ ಕಾಸ್ಟಿಂಗ್ ಡೀಟೇಲ್ಸನ್ನು ನೋಡೋದಾದರೆ ಸಿನಿಮಾದಲ್ಲಿ ಪ್ರಭಾಸ್ ಅವರು ಭೈರವ ಅನ್ನೋ ರೋಲನ್ನು ಪ್ಲೇ ಮಾಡಿದ್ದಾರೆ. ಇವರು ಒಬ್ಬ ಬೌಂಟಿ ಹಂಟರ್ ಆಗಿ ಕಾಣಿಸ್ಕೊಂಡಿದ್ದಾರೆ. ಸಿನಿಮಾದಲ್ಲಿ ಅಮಿತಾಬ್ ಬಚ್ಚನ್ ಅವರು ಅಶ್ವತ್ಥಾಮನ ರೋಲನ್ನು ಪ್ಲೇ ಮಾಡಿದ್ದಾರೆ. ಇದರಲ್ಲಿ ಕಮಲ್ ಹಾಸನ್ ಅವರು ಸುಪ್ರೀಂ ಆಸ್ಕಿನ್ ಆಗಿ ಕಾಣಿಸ್ಕೊಂಡಿದ್ದಾರೆ. ದೀಪಿಕಾ ಪಡುಕೋಣೆ ಅವರು ಸುಮತಿ ಆಗಿ ಕಾಣಿಸ್ಕೊಂಡಿದ್ದಾರೆ.
ದಿಶಾ ಪಟಾಣಿಯವರು ರಾಕ್ಸಿಯಾಗಿ ಕಾಣಿಸ್ಕೊಂಡಿದ್ದಾರೆ. ಶೋಭನಾ ಅವರು ಮರಿಯಮ್ ಅನ್ನೋ ಕ್ಯಾರೆಕ್ಟರನ್ನು ಪ್ಲೇ ಮಾಡಿದ್ದಾರೆ. ಶಾಶ್ವತ ಚಟರ್ಜಿ ಅವರು ಕಮಾಂಡರ್ ಮಾನಸ್ ಆಗಿ ಕಾಣಿಸ್ಕೊಂಡಿದ್ದಾರೆ. ಬ್ರಹ್ಮಾನಂದಂ ಅವರು ರಾಜನಾಗಿ ಕಾಣಿಸ್ಕೊಂಡಿದ್ದಾರೆ. ಇವರು ಭೈರವನ ಲ್ಯಾಂಡ್ ಲಾರ್ಡ್ ಆಗಿರ್ತಾರೆ. ಪಶುಪತಿ ಅವರು ವೀರನಾಗಿ ಕಾಣಿಸ್ಕೊಂಡಿದ್ದಾರೆ. ಇವರು ಶಂಬಾಲದ ಒಬ್ಬ ರೆಬಲ್ ಆಗಿದ್ದಾರೆ. ಅನ್ನಾ ಬೇನ್ ಅವರು ಕೈರಾಗಿ ಕಾಣಿಸ್ಕೊಂಡಿದ್ದಾರೆ. ಇವರು ಕೂಡ ಶಂಬಾಲದ ಒಬ್ಬ ರೆಬಲ್ ಆಗಿ ಕಾಣಿಸ್ಕೊಂಡಿದ್ದಾರೆ. ಮಾಳ್ವಿಕಾ ನಾಯರ್ ಅವರು ಉತ್ತರಾನ ರೋಲನ್ನು ಪ್ಲೇ ಮಾಡಿದ್ದಾರೆ. ಸಿನಿಮಾದಲ್ಲಿ ಕೀರ್ತಿ ಸುರೇಶ್ ಅವರು ಭೈರವನ ಕಾರ್ ಬುಜ್ಜಿಗೆ ವಾಯ್ಸ್ ಓವರನ್ನು ಕೊಟ್ಟಿದ್ದಾರೆ. ಇನ್ನು ಸಿನಿಮಾದ ಟೆಕ್ನಿಕಲ್ ಡೀಟೇಲ್ಸನ್ನು ನೋಡೋದಾದರೆ ಸಿನಿಮಾದ ಡೈರೆಕ್ಟರ್ ನಾಗಶ್ವಿನ್ ಅವರು, ಈ ಸಿನಿಮಾದ ಸ್ಕ್ರೀನ್ ಪ್ಲೇಯನ್ನು ಕೂಡ ಅವರೇ ಬರೆದಿದ್ದಾರೆ. ಈ ಸಿನಿಮಾದ ಡೈಲಾಗ್ಸನ್ನು ಬರೆದಿರೋದು ಸಾಯಿ ಮಾಧವ್ ಬುರ್ರಾ ಮತ್ತು ನಾಗಶ್ವಿನ್ ಅವರು. ಈ ಸಿನಿಮಾದ ಸ್ಟೋರಿಯನ್ನು ಕೂಡ ನಾಗಶ್ವಿನ್ ಅವರೇ ಬರೆದಿದ್ದಾರೆ. ಸಿನಿಮಾದ ಪ್ರೊಡ್ಯೂಸರ್ ಸಿ ಅಶ್ವಿನಿ ದತ್, ಇದರ ಸಿನಿಮಾಟೋಗ್ರಾಫರ್ ಜಾರ್ಡೆ ಸ್ಟೋಜಿಕೋವಿಕ್, ಈ ಸಿನಿಮಾದ ಎಡಿಟರ್ ಕೋಟಗಿರಿ ವೆಂಕಟೇಶ್ವರ ರಾವ್. ಈ ಸಿನಿಮಾಗೆ ಸಂತೋಷ್ ನಾರಾಯಣನ್ ಅವರ ಮ್ಯೂಸಿಕ್ ಕಂಪೋಸಿಷನ್ ಇದೆ. ಸಿನಿಮಾದ ಪ್ರೊಡಕ್ಷನ್ ಕಂಪನಿ ವೈ ಜಯಂತಿ ಮೂವೀಸ್. ಈ ಸಿನಿಮಾದ ಡಿಸ್ಟ್ರಿಬ್ಯೂಟರ್ಸ್ ಎ ಫಿಲ್ಮ್ಸ್ ಮತ್ತು ಶ್ರೀ ವೆಂಕಟೇಶ್ವರ ಕ್ರಿಯೇಷನ್ಸ್. ಈ ಸಿನಿಮಾವು 27 ಜೂನ್ 2024 ಥಿಯೇಟರ್ಸ್ಗಳಲ್ಲಿ ರಿಲೀಸ್ ಆಗಿದೆ. ಈ ಸಿನಿಮಾದ ಟೋಟಲ್ ರನ್ನಿಂಗ್ ಟೈಮ್ 181 ನಿಮಿಷಗಳು, ಅಂದರೆ 3 ಗಂಟೆಗಳ ಕಾಲ ಈ ಮೂವಿ ನಡೆಯುತ್ತೆ. ಈ ಸಿನಿಮಾವು ಪ್ಯಾನ್ ಇಂಡಿಯಾ ಲ್ಯಾಂಗ್ವೇಜ್ನಲ್ಲಿ ರಿಲೀಸ್ ಆಗಿದೆ, ಅಂದರೆ ತೆಲುಗು, ಹಿಂದಿ, ಕನ್ನಡ, ಮಲಯಾಳಂ ಮತ್ತು ತಮಿಳು ಲ್ಯಾಂಗ್ವೇಜ್ನಲ್ಲಿ ರಿಲೀಸ್ ಆಗಿದೆ. ಸಿನಿಮಾದ ಬಜೆಟ್ 600 ಕೋಟಿ. ಸಿನಿಮಾದ ಪ್ಲಾಟ್ ನೋಡೋದಾದರೆ ಪ್ರಭಾಸ್ನ ಕ್ಯಾರೆಕ್ಟರ್ ಭೈರವ ಒಬ್ಬ ಬೌಂಟಿ ಹಂಟರ್, ಅವನು ಕಾಶಿಯಲ್ಲಿ ಇರ್ತಾನೆ. ಅವನಿಗೆ ಕಾಂಪ್ಲೆಕ್ಸ್ಗೆ ಹೋಗಬೇಕು ಅನ್ನೋದು ದೊಡ್ಡ ಕನಸಾಗಿರುತ್ತೆ. ಬಟ್ ಅಲ್ಲಿಗೆ ಹೋಗಬೇಕು ಅಂದರೆ 1 ಮಿಲಿಯನ್ ಯೂನಿಟ್ ಬೇಕು. ಆ್ಯಂಡ್ ಈ ಕಡೆ ದೀಪಿಕಾನ ಕ್ಯಾರೆಕ್ಟರ್ ಸುಮತಿ ಕಾಂಪ್ಲೆಕ್ಸಲ್ಲಿ ಕೆಲಸ ಮಾಡ್ತಾ ಇರ್ತಾಳೆ. ಆ್ಯಂಡ್ ಅವಳು ಒಂದು ದಿನ ಅಲ್ಲಿಂದ ತಪ್ಪಿಸ್ಕೊಂಡು ಬರ್ತಾಳೆ. ಸೊ ಆವಾಗ ಕಾಂಪ್ಲೆಕ್ಸ್ ಅವರು 1 ಮಿಲಿಯನ್ ಯೂನಿಟ್ ಬೌಂಟಿಯನ್ನು ಅನೌನ್ಸ್ ಮಾಡ್ತಾರೆ. ಸೊ ಇಂಥ ಆಪರ್ಚುನಿಟಿ ಸಿಕ್ಕಾಗ ಭೈರವ ಅದನ್ನು ಯೂಸ್ ಮಾಡ್ಕೊತಾನ. ಅವಳನ್ನು ಹಿಡಿದುಕೊಟ್ಟು ಭೈರವ ಕಾಂಪ್ಲೆಕ್ಸ್ಗೆ ಹೋಗ್ತಾನ. ಈ ಸುಮತಿ ಯಾರು, ಈ ಕಾಂಪ್ಲೆಕ್ಸಲ್ಲಿ ಏನಿದೆ, ಆ್ಯಂಡ್ ಈ ಕಲಿ ಯಾರು, ಮುಂದೆ ಸಿನಿಮಾದಲ್ಲಿ ಏನೆಲ್ಲ ಆಗುತ್ತೆ ಅನ್ನೋದನ್ನು ನೀವು ಸಿನಿಮಾದಲ್ಲೇ ನೋಡಬೇಕು. ಸಿನಿಮಾದ ಪ್ಲಾಟ್ ತುಂಬ ಚೆನ್ನಾಗಿ ಬರ್ಕೊಂಡಿದ್ದಾರೆ. ನಮಗೆ ಮಹಾಭಾರತದ ಬಗ್ಗೆ ಮೊದಲೇ ಗೊತ್ತಿದ್ರು, ಆ್ಯಂಡ್ ಈ ಸಿನಿಮಾದಲ್ಲಿ ಅದರ ಮುಂದುವರೆದ ಭಾಗವನ್ನು ತುಂಬ ಚೆನ್ನಾಗಿ ಬರ್ಕೊಂಡಿದ್ದಾರೆ ಅಂತಲೇ ಹೇಳ್ತೀನಿ. ಆ್ಯಂಡ್ ಸಿನಿಮಾದಲ್ಲಿ ನನಗೆ ಮೇಜರಾಗಿ ಇಷ್ಟ ಆಗಿರೋದು ಆ ಮಹಾಭಾರತ ಪೋರ್ಷನ್. ಸಿನಿಮಾದ ಸ್ಟಾರ್ಟಿಂಗಲ್ಲಿ ಅದು ಬರುತ್ತೆ, ಆ್ಯಂಡ್ ಆವಾಗವಾಗ ಸಿನಿಮಾದ ಮಧ್ಯದಲ್ಲಿ ಅದನ್ನು ತಂದು ಬ್ಲೆಂಡ್ ಮಾಡಿದ್ದಾರೆ. ಆ್ಯಂಡ್ ಆ ಪೋರ್ಷನ್ ಬಂದಾಗೆಲ್ಲ ಗೂಸ್ ಬಂಪ್ಸ್ ಬರೋದು ಗ್ಯಾರಂಟಿ. ಬಿಕಾಸ್ ಆ ಪೋರ್ಷನ್ ಬಂದಾಗ ಅಲ್ಲಿರೋ ಮ್ಯೂಸಿಕ್, ಆ ಎನ್ವಿರಾನ್ಮೆಂಟ್, ಆ್ಯಂಡ್ ಆ ಪೋರ್ಷನ್ ತುಂಬ ಚೆನ್ನಾಗಿ ಬರ್ಕೊಂಡಿದ್ದಾರೆ. ಆ್ಯಂಡ್ ಅದನ್ನು ತುಂಬ ಚೆನ್ನಾಗಿ ಎಕ್ಸಿಕ್ಯೂಟ್ ಕೂಡ ಮಾಡಿದ್ದಾರೆ. ಮೇ ಬಿ ಇದಕ್ಕೂ ಮುಂಚೆ ಮಹಾಭಾರತನ ಯಾರು ಕೂಡ ಇಷ್ಟೊಂದು ಬ್ಯೂಟಿಫುಲ್ ಆಗಿ ತೋರಿಸಿಲ್ಲ. ಆ VFX ವರ್ಕ್, CGI ವರ್ಕ್ಸ್ ಎಲ್ಲನೂ ತುಂಬ ಚೆನ್ನಾಗಾಗಿದೆ. ಸಿನಿಮಾದ ಸ್ಕ್ರೀನ್ ಪ್ಲೇಯನ್ನು ನಾಗಶ್ವಿನ್ ಅವರು ತುಂಬ ಚೆನ್ನಾಗಿ ಬರ್ಕೊಂಡಿದ್ದಾರೆ. ಇನ್ನು ಪರ್ಫಾರ್ಮೆನ್ಸ್ ವಿಷಯಕ್ಕೆ ಬಂದರೆ ಇಲ್ಲಿ ಬಹಳಷ್ಟು ಕ್ಯಾರೆಕ್ಟರ್ಸ್ಗಳು ಬರ್ತವೆ. ಆ್ಯಂಡ್ ಅದರಲ್ಲಿ ಮೇನ್ ಆಗಿ ಇರೋದು ಅಮಿತಾಬ್ ಬಚ್ಚನ್ ಅವರ ಅಶ್ವತ್ಥಾಮನ ಕ್ಯಾರೆಕ್ಟರ್. ಅದು ಸಿನಿಮಾದುದ್ದಕ್ಕೂ ಮುಖ್ಯ ಪಾತ್ರವನ್ನು ನಿಭಾಯಿಸುತ್ತೆ. ಆ್ಯಂಡ್ ಅಮಿತಾಬ್ ಬಚ್ಚನ್ ಅವರು ಈ ವಯಸ್ಸಲ್ಲಿ ಆ ಸ್ಟಂಟ್ಸ್ಗಳನ್ನು, ಆ ಡೈಲಾಗ್ಸ್, ಅವರ ಧ್ವನಿ ತುಂಬಾ ಚೆನ್ನಾಗಿತ್ತು. ಈ ವಯಸ್ಸಲ್ಲಿ ಅವರ ಈ ಪರ್ಫಾರ್ಮೆನ್ಸ್ ಮಾತ್ರ ತುಂಬ ಮೆಚ್ಚುವಂಥದ್ದೇ. ಆ್ಯಂಡ್ ಪ್ರಭಾಸ್ ಅವರು ಹಿಂದಿನ ಸಿನಿಮಾಗಳಿಗೆ ಕಂಪೇರ್ ಮಾಡಿದರೆ ಈ ಸಿನಿಮಾಗೆ ತುಂಬ ಅಂದರೆ ತುಂಬಾ ಇಂಪ್ರೂವ್ ಆಗಿದ್ದಾರೆ. ಬಾಹುಬಲಿ ನಂತರ ಇದು ಅವರ ದಿ ಬೆಸ್ಟ್ ವರ್ಕ್ ಅಂತಲೇ ಹೇಳ್ತೀನಿ. ಸಿನಿಮಾದುದ್ದಕ್ಕೂ ಕಾಮಿಡಿ ಮಾಡ್ಕೊತ, ಆ್ಯಂಡ್ ಕ್ಲೈಮ್ಯಾಕ್ಸಲ್ಲಿ ಅವರ ಪಾತ್ರ ತುಂಬಾ ಸೀರಿಯಸ್ ಆಗುತ್ತೆ. ಅದು ಯಾವ ರೀತಿ ಅನ್ನೋದನ್ನು ನೀವು ಸಿನಿಮಾದಲ್ಲೇ ನೋಡಿ ತಿಳ್ಕೋಬೇಕು. ಆ್ಯಂಡ್ ಸಿನಿಮಾದಲ್ಲಿ ಬಹಳಷ್ಟು ಕ್ಯಾಮಿಯೋಸ್ಗಳಿದ್ದಾವೆ. ಆ್ಯಂಡ್ ಕ್ಯಾಮಿಯೋಗಳು ಬಂದಾಗ ಮಾತ್ರ ತುಂಬಾ ಎಕ್ಸೈಟ್ಮೆಂಟ್ ಆಗಿತ್ತು. ಆ್ಯಂಡ್ ಅವು ತುಂಬಾ ಮಜಾ ಕೊಟ್ಟು ಅಂತ ಹೇಳ್ತೀನಿ. ಆ್ಯಂಡ್ ಸಿನಿಮಾದಲ್ಲಿ ಆ್ಯಕ್ಷನ್ ಸೀಕ್ವೆನ್ಸ್ಗಳು ಕೂಡ ಸಾಕಷ್ಟು ಇದ್ದಾವೆ. ಆ್ಯಂಡ್ ಅವು ತುಂಬ ಚೆನ್ನಾಗಿದ್ವು. ಒಂದೆರಡು ಕಡೆ ಸ್ವಲ್ಪ ಬೆಟರ್ ಆಗ್ಬೋದಿತ್ತು, ಬಟ್ ಇಟ್ಸ್ ಓಕೆ, ನಡೆಯುತ್ತೆ. ಇನ್ನು ದೀಪಿಕಾ ಪಡುಕೋಣ್ ಅವರ ಕ್ಯಾರೆಕ್ಟರ್ ಕೂಡ ತುಂಬ ಚೆನ್ನಾಗಿ ಬರ್ಕೊಂಡಿದ್ದಾರೆ. ಆ್ಯಂಡ್ ಅದನ್ನು ಅವರು ತುಂಬ ಚೆನ್ನಾಗಿ ನಿಭಾಯಿಸಿದ್ದಾರೆ. ಇನ್ನು ಸಿನಿಮಾದಲ್ಲಿ ಕಮಲ್ ಹಾಸನ್ ಅವ್ರದ್ದು ಕೂಡ ತುಂಬ ಮುಖ್ಯ ಪಾತ್ರ, ಬಟ್ ಅವರಿಗೆ ಈ ಸಿನಿಮಾದಲ್ಲಿ ತುಂಬ ಕಡಿಮೆ ಸ್ಪೇಸ್ ಕೊಟ್ಟಿದ್ದಾರೆ. ಬಿಕಾಸ್ ಮುಂಬರುವ ಸಿನಿಮಾಗಳಲ್ಲಿ ಅವರ ಪಾತ್ರ ತುಂಬ ಮುಖ್ಯವಾದಂಥದ್ದು. ಸದ್ಯಕ್ಕೆ ಈ ಸಿನಿಮಾದಲ್ಲಿ ಅವರು ಭಾಳಷ್ಟು ಕಡಿಮೆ ಸಮಯಕ್ಕೆ ಬರ್ತಾರೆ. ಆ್ಯಂಡ್ ಸಿನಿಮಾದ ಕ್ಲೈಮ್ಯಾಕ್ಸ್ ಮಾತ್ರ ಸಿನಿಮಾದ ಮೇಜರ್ ಪ್ಲಸ್ ಪಾಯಿಂಟ್ ಅಂತಲೇ ಹೇಳ್ಬೋದು. ಇನ್ನು ಸಿನಿಮಾದ ಮ್ಯೂಸಿಕ್ ಕಡೆಗೆ ಬಂದರೆ ಸಂತೋಷ್ ನಾರಾಯಣನ್ ಅವರು ಅದ್ಭುತವಾದ ಮ್ಯೂಸಿಕ್ ಕೊಟ್ಟಿದ್ದಾರೆ. ಆ ಮಹಾಭಾರತ ಸೀಕ್ವೆನ್ಸ್ಗಂತೂ ಕೊಟ್ಟಿರುವಂಥ ಮ್ಯೂಸಿಕ್ ನನಗೆ ತುಂಬಾ ಇಷ್ಟ ಆಯಿತು. ಇನ್ನು ಸಿನಿಮಾದಲ್ಲಿ ಸ್ವಲ್ಪ ನೆಗೆಟಿವ್ ಅಂತ ಅನಿಸಿದ್ದು ಸಿನಿಮಾದ ಫಸ್ಟ್ ಹಾಫ್. ಆ ರಾಕ್ಸಿ ಸುತ್ತ ಏನು ಕತೆ ನಡೆಯುತ್ತೆ ಅದು ಪೇಸಿಂಗಲ್ಲಿ ಸ್ವಲ್ಪ ಸ್ಲೋ ಆಯಿತು ಅಂತ ಅನಿಸುತ್ತೆ.
ಬಿಕಾಸ್ ಆ ಕ್ಯಾರೆಕ್ಟರ್ನ ಯೂಸ್ ಮಾಡಿಕೊಂಡು ಡೈರೆಕ್ಟರ್ ಅವರು ಆ ವರ್ಡನ್ನು ಇಂಟ್ರೊಡ್ಯೂಸ್ ಮಾಡ್ತಾರೆ. ಆ್ಯಂಡ್ ಫಸ್ಟ್ ಆಫ್ ಅಲ್ಲಿ ಭಾಳಷ್ಟು ಕ್ಯಾರೆಕ್ಟರ್ಗಳನ್ನು ಎಸ್ಟಾಬ್ಲಿಷ್ ಮಾಡಬೇಕಾಗಿ ಬರುತ್ತೆ. ಅದಕ್ಕಾಗಿ ಸಿನಿಮಾದ ಫಸ್ಟ್ ಆಫ್ ನಿಮಗೆ ಸ್ವಲ್ಪ ಫೀಲ್ ಆಗುತ್ತೆ, ಬಟ್ ನೀವು ಅಷ್ಟೊಂದು ಪೇಷನ್ಸ್ ಇಟ್ಟರೆ ಸಿನಿಮಾದ ಸೆಕೆಂಡ್ ಆಫ್ ನಿಮಗೆ ತುಂಬಾ ಇಂಪ್ಯಾಕ್ಟನ್ನು ಕ್ರಿಯೇಟ್ ಮಾಡುತ್ತೆ. ಸೊ ಓವರಾಲ್ ಆಗಿ ಹೇಳಬೇಕಂದ್ರೆ ಸಿನಿಮಾ ತುಂಬಾ ಚೆನ್ನಾಗಿದೆ. ಈ ಸಿನಿಮಾನ ನೀವು ಖಂಡಿತ ನೋಡಲೇಬೇಕು. ನೀವು ಕೊಡೋ ಒಂದೊಂದು ರೂಪಾಯಿ ಕೂಡ ವರ್ತ್ ಇಟ್ ಅಂತಲೇ ಹೇಳ್ಬೋದು. ಸಿನಿಮಾ ಥಿಯೇಟರ್ಸ್ಗಳಲ್ಲಿದೆ, ಆದಷ್ಟು ಹೋಗಿ ನೋಡಿ. ಆ್ಯಂಡ್ ಈ ಸಿನಿಮಾದ ಕನ್ನಡ ಡಬ್ಬಿಂಗ್ ಕೂಡ ಚೆನ್ನಾಗಿದೆ. ಈ ಸಿನಿಮಾ ಮುಂದೆ ಅಮೆಜಾನ್ ಪ್ರೈಮ್ ವಿಡಿಯೋದಲ್ಲಿ ನೋಡೋಕ್ಕೆ ಸಿಗುತ್ತೆ. ಸಿನಿಮಾದ ಬಜೆಟ್ 600 ಕೋಟಿ. ನಾಗಶಿವನವರು ಈ ಸಿನಿಮಾದ ಕಥೆಯನ್ನು ಮತ್ತು ಸ್ಕ್ರೀನ್ ಪ್ಲೇಯನ್ನು ಭಾಳ ಹಿಂದೆಯಿಂದನೇ ಬರಿತಾ ಇದ್ದರು. ಆ್ಯಂಡ್ ಅದು ಕಂಪ್ಲೀಟ್ ಆದಮೇಲೆ ವೈಜಯಂತಿ ಮೂವೀಸ್ ಅವರು ಈ ಸಿನಿಮಾವನ್ನು ಸೆಪ್ಟೆಂಬರಲ್ಲಿ ಅನೌನ್ಸ್ ಮಾಡ್ತಾರೆ. ಹಾಗೂ ಅವರು ವಿಜುವಲ್ ಆರ್ಟಿಸ್ಟ್, ಡಿಸೈನರ್ಸ್ ಮತ್ತು ರೈಟರ್ಸ್ಗೋಸ್ಕರ ಕಾಸ್ಟಿಂಗ್ ಕಾಲ್ ಕೂಡ ಮಾಡ್ತಾರೆ. ಆ್ಯಂಡ್ ಮುಂದೆ ಈ ಸಿನಿಮಾದ ಲೀಡ್ ರೋಲ್ನಲ್ಲಿ ಪ್ರಭಾಸ್ ಅವರು ಕಾಣಿಸ್ಕೊಳ್ಳಲಿದ್ದಾರೆ ಅಂತ 26 ಫೆಬ್ರವರಿ 2020 ಅನೌನ್ಸ್ ಮಾಡ್ತಾರೆ. ಆ್ಯಂಡ್ ಇದರ ಟೆಂಟೇಟಿವ್ ಟೈಟಲನ್ನು ಪ್ರಭಾಸ್ 21 ಅಂತ ಇಡಲಾಗುತ್ತೆ. ಆ್ಯಂಡ್ ಈ ಸಿನಿಮಾದ ಶೂಟಿಂಗ್ ಸ್ಟಾರ್ಟ್ ಆಗೋದು ಅಕ್ಟೋಬರ್ 2020. ಮುಂದೆ ಪ್ರೀ ಪ್ರೊಡಕ್ಷನಲ್ಲಿ ಸಿನಿಮಾಗೆ ಪ್ರಾಜೆಕ್ಟ್ ಕೆ ಅಂತ ಹೆಸರಿಡಲಾಯಿತು. ಇದನ್ನು ಆ್ಯಸ್ ಎ ವರ್ಕಿಂಗ್ ಟೈಟಲ್ ಅಂತ ಪ್ರಾಜೆಕ್ಟ್ ಕೆ ಅಂತ ಇಡಲಾಯಿತು. ಈ ಸಿನಿಮಾದ ಪ್ರೊಡಕ್ಷನ್ ಡೀಟೇಲ್ಸನ್ನು ನೋಡೋಣ. ಡೈರೆಕ್ಟರ್ ನಾಗಶ್ವಿನ್ ಅವ್ರದ್ದು ಇದು 3ನೇ ಸಿನಿಮಾ. ಇದಕ್ಕೂ ಮುಂಚೆ ಅವರು ಎವಡೆ ಸುಬ್ರಹ್ಮಣ್ಯಂ ಮತ್ತು 2019 ಬಂದ ಮಹಾನಟಿಯನ್ನು ಡೈರೆಕ್ಟ್ ಮಾಡಿದ್ರು. ಅದರಲ್ಲಿ ಕೀರ್ತಿ ಸುರೇಶ್ ಅವರು ಮೇನ್ ಲೀಡ್ನಲ್ಲಿ ಕಾಣಿಸ್ಕೊಂಡಿದ್ದರು. ಅದು ಸಾವಿತ್ರಿ ಅವರ ಬಯೋಪಿಕ್ ಆಗಿತ್ತು. ಈ ಸಿನಿಮಾದ ಶೂಟಿಂಗನ್ನು ರಾಮೋಜಿ ಫಿಲ್ಮ್ ಸಿಟಿ ಹೈದರಾಬಾದಲ್ಲಿ ದೊಡ್ಡ ದೊಡ್ಡ ಸೆಟ್ಗಳನ್ನು ಹಾಕಿ ಶೂಟ್ ಮಾಡಲಾಯಿತು. ಇನ್ನು ಈ ಸಿನಿಮಾದ ಮ್ಯೂಸಿಕ್ ಕಡೆಗೆ ಬಂದರೆ, ಮೊದಲಿಗೆ ಈ ಸಿನಿಮಾಕ್ಕೆ AR ರೆಹಮಾನ್ ಅವರು ಮ್ಯೂಸಿಕ್ ನೀಡಬೇಕಾಗಿತ್ತು, ಬಟ್ ಮುಂದೆ ಅದು ಸಂತೋಷ್ ನಾರಾಯಣನ್ ಅವರ ಕೈ ಸೇರಿತು. ಇನ್ನು ಈ ಸಿನಿಮಾದ ಬಜೆಟ್ 600 ಕೋಟಿ ಆಗಿದೆ. ಆ್ಯಂಡ್ ಇದು ಇಂಡಿಯಾದ ಮೋಸ್ಟ್ ಎಕ್ಸ್ಪೆನ್ಸಿವ್ ಫಿಲ್ಮ್ ಆಗಿದೆ. ಇನ್ನು ಸಿನಿಮಾದ VFX ಕಡೆಗೆ ಬಂದರೆ, ಈ ಸಿನಿಮಾಗೆ ಮೇನ್ ಆಗಿ 2 VFX ಕಂಪನಿಗಳು ಕೆಲಸ ಮಾಡಿವೆ. ಒಂದು ಪ್ರೈಮ್ ಫೋಕಸ್ DNEG ಮತ್ತು ಇನ್ನೊಂದು ದ ಎಂಬಸಿ ವಿಜುವಲ್ ಎಫೆಕ್ಟ್ಸ್ ಸ್ಟುಡಿಯೋಸ್. ಈ ಸಿನಿಮಾದ ಆಡಿಯೋ ರೈಟ್ಸನ್ನು ಸರಿಗಮ ಯೂಟ್ಯೂಬ್ ಚಾನಲ್ ಅವರು ರೈಟ್ಸನ್ನು ತಗೊಂಡಿದ್ದಾರೆ. ಸಿನಿಮಾದಲ್ಲಿ 2 ಸಾಂಗ್ಸ್ಗಳಿದ್ದಾವೆ, ಒಂದು ಭೈರವ ಆಂಥಮ್, ಇನ್ನೊಂದು ಥೀಮ್ ಆಫ್ ಕಲ್ಕಿ. ಈ 2 ಸಾಂಗ್ಸ್ಗಳನ್ನು ನೀವು ಸರಿಗಮ ಯೂಟ್ಯೂಬ್ ಚಾನಲ್ನಲ್ಲಿ ನೋಡಬಹುದು. ಇದರ ಫಸ್ಟ್ ಸಿಂಗಲ್ ಭೈರವ ಆಂಥಮನ್ನು 16 ಜೂನ್ 2024 ರಿಲೀಸ್ ಮಾಡಲಾಯಿತು. ಇದರ ಸೆಕೆಂಡ್ ಸಿಂಗಲನ್ನು ಥೀಮ್ ಆಫ್ ಕಲ್ಕಿ ಸಾಂಗನ್ನು 25 ಜೂನ್ 2024 ರಿಲೀಸ್ ಮಾಡಲಾಯಿತು. ಈ 2 ಸಾಂಗ್ಸ್ಗಳಿಗೂ ಲಿರಿಕ್ಸನ್ನು ಬರೆದಿರೋದು ಕುಮಾರ್ ಅವರು. ಇನ್ನು ಸಿನಿಮಾದ OTT ರೈಟ್ಸ್ಗಳ ಬಗ್ಗೆ ಮಾತಾಡೋದಾದರೆ, ಈ ಸಿನಿಮಾದ ಹಿಂದಿ ವರ್ಷನನ್ನು ನೆಟ್ಫ್ಲಿಕ್ಸ್ ಅವರು 175 ಕೋಟಿಗೆ ಖರೀದಿ ಮಾಡಿದ್ದಾರೆ. ಹಾಗೂ ಅಮೆಜಾನ್ ಪ್ರೈಮ್ ವಿಡಿಯೋದವರು ಉಳಿದ 4 ವರ್ಷನನ್ನು 200 ಕೋಟಿಗೆ ಖರೀದಿಸಿದ್ದಾರೆ. ಆ್ಯಂಡ್ ಭೈರವ ಆಂಥಮ್ನ ಸಿಂಗರ್ಸ್ ದಿಲ್ಜಿತ್ ದೋಸಾಂತ್, ವಿಜಯ ನಾರಾಯಣ್ ಹಾಗೂ ಸಂತೋಷ್ ನಾರಾಯಣನ್ ಅವರು. ಮತ್ತು ಇದರ ಥೀಮ್ ಆಫ್ ಕಲ್ಕಿ ಸಾಂಗನ್ನು ಗೌತಮ್ ಭರದ್ವಾಜ್ ಅವರು ಹಾಡಿದ್ದಾರೆ. ಈ 2 ಸಾಂಗ್ಸ್ಗಳ ಟೋಟಲ್ ಲೆಂತ್ 5 ನಿಮಿಷ. ಏನು ಈ ಸಿನಿಮಾದ ಕಾಸ್ಟಿಂಗ್ ಡೀಟೇಲ್ಸ್, ಏನು ಈ ಸಿನಿಮಾದ ಟೆಕ್ನಿಕಲ್ ಡೀಟೇಲ್ಸ್, ಅದರ ಜೊತೆಗೆ ಸಿನಿಮಾದ ರಿಲೇಟೆಡ್ ಭಾಳಷ್ಟು ಫ್ಯಾಕ್ಟ್ಸ್ಗಳನ್ನು ನೋಡೋಣ. ಸೊ ವಿಡಿಯೋನ ಎಂಡ್ವರೆಗೂ ನೋಡಿ, ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಮಾಡ್ಕೊಳ್ಳಿ. ಸೊ ಲೆಟ್ಸ್ ಬಿಗಿನ್. ಕಲ್ಕಿ 2898 AD ಇದು 2024 ಬಂದ ತೆಲುಗಿನ ಒಂದು ಎಪಿಕ್ ಡಿಸ್ಟೋಪಿಯನ್ ಸೈನ್ಸ್ ಫಿಕ್ಷನ್ ಆ್ಯಕ್ಷನ್ ಸಿನಿಮಾ. ಇದರ ರೈಟರ್ ಮತ್ತು ಡೈರೆಕ್ಟರ್ ನಾಗ್ ಅಶ್ವಿನ್ ಅವರು. ಸಿನಿಮಾದ ಪ್ರೊಡ್ಯೂಸರ್ ಸಿ ಅಶ್ವಿನಿ ದತ್. ಮತ್ತು ಇದು ವೈಜಯಂತಿ ಮೂವೀಸ್ ಬ್ಯಾನರ್ನಡಿ ತಯಾರಾದಂಥ ಸಿನಿಮಾ. ಈ ಸಿನಿಮಾದ ಲೀಡ್ರಲ್ಲಿದ್ದಾರೆ ಪ್ರಭಾಸ್, ಅಮಿತಾಬ್ ಬಚ್ಚನ್, ಕಮಲ್ ಹಾಸನ್, ದೀಪಿಕಾ ಪಡುಕೋಣೆ, ದಿಶಾ ಪಟಾನಿ ಮತ್ತು ಇನ್ನೂ ಹಲವು ಕಲಾವಿದರು. ಇನ್ನು ಸಿನಿಮಾದ ಕಾಸ್ಟಿಂಗ್ ಡೀಟೇಲ್ಸನ್ನು ನೋಡೋದಾದರೆ, ಸಿನಿಮಾದಲ್ಲಿ ಪ್ರಭಾಸ್ ಅವರು ಭೈರವ ಅನ್ನೋ ರೋಲನ್ನು ಪ್ಲೇ ಮಾಡಿದ್ದಾರೆ. ಇವರು ಒಬ್ಬ ಬೌಂಟಿ ಹಂಟರ್ ಆಗಿ ಕಾಣಿಸ್ಕೊಂಡಿದ್ದಾರೆ. ಸಿನಿಮಾದಲ್ಲಿ ಅಮಿತಾಬ್ ಬಚ್ಚನ್ ಅವರು ಅಶ್ವತ್ಥಾಮನ ರೋಲನ್ನು ಪ್ಲೇ ಮಾಡಿದ್ದಾರೆ. ಇದರಲ್ಲಿ ಕಮಲ್ ಹಾಸನ್ ಅವರು ಸುಪ್ರೀಂ ಆಸ್ಕಿನ್ ಆಗಿ ಕಾಣಿಸ್ಕೊಂಡಿದ್ದಾರೆ. ದೀಪಿಕಾ ಪಡುಕೋಣೆ ಅವರು ಸುಮತಿಯಾಗಿ ಕಾಣಿಸ್ಕೊಂಡಿದ್ದಾರೆ. ದಿಶಾ ಪಟಾಣಿ ಅವರು ರಾಕ್ಸಿಯಾಗಿ ಕಾಣಿಸ್ಕೊಂಡಿದ್ದಾರೆ. ಶೋಭನಾ ಅವರು ಮರಿಯಮ್ ಅನ್ನೋ ಕ್ಯಾರೆಕ್ಟರನ್ನು ಪ್ಲೇ ಮಾಡಿದ್ದಾರೆ. ಶಾಶ್ವತ ಚಟರ್ಜಿ ಅವರು ಕಮಾಂಡರ್ ಮಾನಸ್ ಆಗಿ ಕಾಣಿಸ್ಕೊಂಡಿದ್ದಾರೆ. ಬ್ರಹ್ಮಾನಂದಂ ಅವರು ರಾಜನಾಗಿ ಕಾಣಿಸ್ಕೊಂಡಿದ್ದಾರೆ. ಇವರು ಭೈರವನ ಲ್ಯಾಂಡ್ ಲಾರ್ಡ್ ಆಗಿರ್ತಾರೆ. ಪಶುಪತಿ ಅವರು ವೀರನಾಗಿ ಕಾಣಿಸ್ಕೊಂಡಿದ್ದಾರೆ. ಇವರು ಶಂಬಾಲದ
ಒಬ್ಬ ರೆಬಲ್ ಆಗಿದ್ದಾರೆ. ಅನ್ನಾ ಬೇನ್ ಅವರು ಕೈರಾಗಿ ಕಾಣಿಸ್ಕೊಂಡಿದ್ದಾರೆ. ಇವರು ಕೂಡ ಶಂಬಾಲದ ಒಬ್ಬ ರೆಬಲ್ ಆಗಿ ಕಾಣಿಸ್ಕೊಂಡಿದ್ದಾರೆ. ಮಾಳ್ವಿಕಾ ನಾಯರ್ ಅವರು ಉತ್ತರಾನ ರೋಲನ್ನು ಪ್ಲೇ ಮಾಡಿದ್ದಾರೆ. ಸಿನಿಮಾದಲ್ಲಿ ಕೀರ್ತಿ ಸುರೇಶ್ ಅವರು ಭೈರವನ ಕಾರ್ ಬುಜ್ಜಿಗೆ ವಾಯ್ಸ್ ಓವರನ್ನು ಕೊಟ್ಟಿದ್ದಾರೆ. ಇನ್ನು ಸಿನಿಮಾದ ಟೆಕ್ನಿಕಲ್ ಡೀಟೇಲ್ಸನ್ನು ನೋಡೋದಾದರೆ ಸಿನಿಮಾದ ಡೈರೆಕ್ಟರ್ ನಾಗಶ್ವಿನ್ ಅವರು. ಈ ಸಿನಿಮಾದ ಸ್ಕ್ರೀನ್ ಪ್ಲೇಯನ್ನು ಕೂಡ ಅವರೇ ಬರೆದಿದ್ದಾರೆ. ಈ ಸಿನಿಮಾದ ಡೈಲಾಗ್ಸನ್ನು ಬರೆದಿರೋದು ಸಾಯಿ ಮಾಧವ್ ಬುರ್ರಾ ಮತ್ತು ನಾಗಶ್ವಿನ್ ಅವರು. ಈ ಸಿನಿಮಾದ ಸ್ಟೋರಿಯನ್ನು ಕೂಡ ನಾಗಶ್ವಿನ್ ಅವರೇ ಬರೆದಿದ್ದಾರೆ. ಸಿನಿಮಾದ ಪ್ರೊಡ್ಯೂಸರ್ ಸಿ ಅಶ್ವಿನಿ ದತ್, ಇದರ ಸಿನಿಮಾಟೋಗ್ರಾಫರ್ ಜಾರ್ಡೆ ಸ್ಟೋಜಿಕೋವಿಕ್, ಈ ಸಿನಿಮಾದ ಎಡಿಟರ್ ಕೋಟಗಿರಿ ವೆಂಕಟೇಶ್ವರ ರಾವ್. ಈ ಸಿನಿಮಾಗೆ ಸಂತೋಷ್ ನಾರಾಯಣನ್ ಅವರ ಮ್ಯೂಸಿಕ್ ಕಂಪೋಸಿಷನ್ ಇದೆ. ಸಿನಿಮಾದ ಪ್ರೊಡಕ್ಷನ್ ಕಂಪನಿ ವೈಜಯಂತಿ ಮೂವೀಸ್. ಈ ಸಿನಿಮಾದ ಡಿಸ್ಟ್ರಿಬ್ಯೂಟರ್ಸ್ ಎ ಫಿಲ್ಮ್ಸ್ ಮತ್ತು ಶ್ರೀ ವೆಂಕಟೇಶ್ವರ ಕ್ರಿಯೇಷನ್ಸ್. ಈ ಸಿನಿಮಾವು 27 ಜೂನ್ 2024 ಥಿಯೇಟರ್ಸ್ಗಳಲ್ಲಿ ರಿಲೀಸ್ ಆಗಿದೆ. ಈ ಸಿನಿಮಾದ ಟೋಟಲ್ ರನ್ನಿಂಗ್ ಟೈಮ್ 181 ನಿಮಿಷಗಳು, ಅಂದರೆ 3 ಗಂಟೆಗಳ ಕಾಲ ಈ ಮೂವಿ ನಡೆಯುತ್ತೆ. ಈ ಸಿನಿಮಾವು ಪ್ಯಾನ್ ಇಂಡಿಯಾ ಲ್ಯಾಂಗ್ವೇಜ್ನಲ್ಲಿ ರಿಲೀಸ್ ಆಗಿದೆ, ಅಂದರೆ ತೆಲುಗು, ಹಿಂದಿ, ಕನ್ನಡ, ಮಲಯಾಳಂ ಮತ್ತು ತಮಿಳು ಲ್ಯಾಂಗ್ವೇಜ್ನಲ್ಲಿ ರಿಲೀಸ್ ಆಗಿದೆ. ಸಿನಿಮಾದ ಬಜೆಟ್ 600 ಕೋಟಿ. ಸಿನಿಮಾದ ಪ್ಲಾಟ್ ನೋಡೋದಾದರೆ ಪ್ರಭಾಸ್ನ ಕ್ಯಾರೆಕ್ಟರ್ ಭೈರವ ಒಬ್ಬ ಬೌಂಟಿ ಹಂಟರ್, ಅವನು ಕಾಶಿಯಲ್ಲಿ ಇರ್ತಾನೆ. ಅವನಿಗೆ ಕಾಂಪ್ಲೆಕ್ಸ್ಗೆ ಹೋಗಬೇಕು ಅನ್ನೋದು ದೊಡ್ಡ ಕನಸಾಗಿರುತ್ತೆ. ಬಟ್ ಅಲ್ಲಿಗೆ ಹೋಗಬೇಕು ಅಂದರೆ 1 ಮಿಲಿಯನ್ ಯೂನಿಟ್ ಬೇಕು. ಆ್ಯಂಡ್ ಈ ಕಡೆ ದೀಪಿಕಾನ ಕ್ಯಾರೆಕ್ಟರ್ ಸುಮತಿ ಕಾಂಪ್ಲೆಕ್ಸಲ್ಲಿ ಕೆಲಸ ಮಾಡ್ತಾ ಇರ್ತಾಳೆ. ಆ್ಯಂಡ್ ಅವಳು ಒಂದು ದಿನ ಅಲ್ಲಿಂದ ತಪ್ಪಿಸ್ಕೊಂಡು ಬರ್ತಾಳೆ. ಸೊ ಆವಾಗ ಕಾಂಪ್ಲೆಕ್ಸ್ ಅವರು 1 ಮಿಲಿಯನ್ ಯೂನಿಟ್ ಬೌಂಟಿಯನ್ನು ಅನೌನ್ಸ್ ಮಾಡ್ತಾರೆ. ಸೊ ಇಂಥ ಆಪರ್ಚುನಿಟಿ ಸಿಕ್ಕಾಗ ಭೈರವ ಅದನ್ನು ಯೂಸ್ ಮಾಡ್ಕೊತಾನ. ಅವಳನ್ನು ಹಿಡಿದುಕೊಟ್ಟು ಭೈರವ ಕಾಂಪ್ಲೆಕ್ಸ್ಗೆ ಹೋಗ್ತಾನ. ಈ ಸುಮತಿ ಯಾರು, ಈ ಕಾಂಪ್ಲೆಕ್ಸಲ್ಲಿ ಏನಿದೆ, ಆ್ಯಂಡ್ ಈ ಕಲಿ ಯಾರು, ಮುಂದೆ ಸಿನಿಮಾದಲ್ಲಿ ಏನೆಲ್ಲ ಆಗುತ್ತೆ ಅನ್ನೋದನ್ನು ನೀವು ಸಿನಿಮಾದಲ್ಲೇ ನೋಡಬೇಕು. ಸಿನಿಮಾದ ಪ್ಲಾಟ್ ತುಂಬ ಚೆನ್ನಾಗಿ ಬರ್ಕೊಂಡಿದ್ದಾರೆ. ನಮಗೆ ಮಹಾಭಾರತದ ಬಗ್ಗೆ ಮೊದಲೇ ಗೊತ್ತಿದ್ರು, ಆ್ಯಂಡ್ ಈ ಸಿನಿಮಾದಲ್ಲಿ ಅದರ ಮುಂದುವರೆದ ಭಾಗವನ್ನು ತುಂಬ ಚೆನ್ನಾಗಿ ಬರ್ಕೊಂಡಿದ್ದಾರೆ ಅಂತಲೇ ಹೇಳ್ತೀನಿ. ಆ್ಯಂಡ್ ಸಿನಿಮಾದಲ್ಲಿ ನನಗೆ ಮೇಜರಾಗಿ ಇಷ್ಟ ಆಗಿರೋದು ಆ ಮಹಾಭಾರತ ಪೋರ್ಷನ್. ಸಿನಿಮಾದ ಸ್ಟಾರ್ಟಿಂಗಲ್ಲಿ ಅದು ಬರುತ್ತೆ, ಆ್ಯಂಡ್ ಅವಾಗವಾಗ ಸಿನಿಮಾದ ಮಧ್ಯದಲ್ಲಿ ಅದನ್ನು ತಂದು ಬ್ಲೆಂಡ್ ಮಾಡಿದ್ದಾರೆ. ಆ್ಯಂಡ್ ಆ ಪೋರ್ಷನ್ ಬಂದಾಗೆಲ್ಲ ಗೂಸ್ ಬಂಪ್ಸ್ ಬರೋದು ಗ್ಯಾರಂಟಿ. ಬಿಕಾಸ್ ಆ ಪೋರ್ಷನ್ ಬಂದಾಗ ಅಲ್ಲಿರೋ ಮ್ಯೂಸಿಕ್, ಆ ಎನ್ವಿರಾನ್ಮೆಂಟ್, ಆ್ಯಂಡ್ ಆ ಪೋರ್ಷನ್ ತುಂಬ ಚೆನ್ನಾಗಿ ಬರ್ಕೊಂಡಿದ್ದಾರೆ. ಆ್ಯಂಡ್ ಅದನ್ನು ತುಂಬ ಚೆನ್ನಾಗಿ ಎಕ್ಸಿಕ್ಯೂಟ್ ಕೂಡ ಮಾಡಿದ್ದಾರೆ. ಮೇ ಬಿ ಇದಕ್ಕೂ ಮುಂಚೆ ಮಹಾಭಾರತನ ಯಾರು ಕೂಡ ಇಷ್ಟೊಂದು ಬ್ಯೂಟಿಫುಲ್ ಆಗಿ ತೋರಿಸಿಲ್ಲ. ಆ VFX ವರ್ಕ್, CGI ವರ್ಕ್ಸ್ ಎಲ್ಲನೂ ತುಂಬ ಚೆನ್ನಾಗಾಗಿದೆ. ಸಿನಿಮಾದ ಸ್ಕ್ರೀನ್ ಪ್ಲೇಯನ್ನು ನಾಗಶ್ವಿನ್ ಅವರು ತುಂಬ ಚೆನ್ನಾಗಿ ಬರ್ಕೊಂಡಿದ್ದಾರೆ. ಇನ್ನು ಪರ್ಫಾರ್ಮೆನ್ಸ್ ವಿಷಯಕ್ಕೆ ಬಂದರೆ ಇಲ್ಲಿ ಬಹಳಷ್ಟು ಕ್ಯಾರೆಕ್ಟರ್ಸ್ಗಳು ಬರ್ತವೆ. ಆ್ಯಂಡ್ ಅದರಲ್ಲಿ ಮೇನ್ ಆಗಿ ಇರೋದು ಅಮಿತಾಬ್ ಬಚ್ಚನ್ ಅವರ ಅಶ್ವತ್ಥಾಮನ ಕ್ಯಾರೆಕ್ಟರ್. ಅದು ಸಿನಿಮಾದುದ್ದಕ್ಕೂ ಮುಖ್ಯ ಪಾತ್ರವನ್ನು ನಿಭಾಯಿಸುತ್ತೆ. ಆ್ಯಂಡ್ ಅಮಿತಾಬ್ ಬಚ್ಚನ್ ಅವರು ಈ ವಯಸ್ಸಲ್ಲಿ ಆ ಸ್ಟಂಟ್ಸ್ಗಳನ್ನು, ಆ ಡೈಲಾಗ್ಸ್, ಅವರ ಧ್ವನಿ ತುಂಬಾ ಚೆನ್ನಾಗಿತ್ತು. ಈ ವಯಸ್ಸಲ್ಲಿ ಅವರ ಈ ಪರ್ಫಾರ್ಮೆನ್ಸ್ ಮಾತ್ರ ತುಂಬ ಮೆಚ್ಚುವಂಥದ್ದೇ. ಆ್ಯಂಡ್ ಪ್ರಭಾಸ್ ಅವರು ಹಿಂದಿನ ಸಿನಿಮಾಗಳಿಗೆ ಕಂಪೇರ್ ಮಾಡಿದರೆ ಈ ಸಿನಿಮಾಗೆ ತುಂಬ ಅಂದರೆ ತುಂಬಾ ಇಂಪ್ರೂವ್ ಆಗಿದ್ದಾರೆ. ಬಾಹುಬಲಿ ನಂತರ ಇದು ಅವರ ದಿ ಬೆಸ್ಟ್ ವರ್ಕ್ ಅಂತಲೇ ಹೇಳ್ತೀನಿ. ಸಿನಿಮಾದುದ್ದಕ್ಕೂ ಕಾಮಿಡಿ ಮಾಡ್ಕೊತ, ಆ್ಯಂಡ್ ಕ್ಲೈಮ್ಯಾಕ್ಸಲ್ಲಿ ಅವರ ಪಾತ್ರ ತುಂಬಾ ಸೀರಿಯಸ್ ಆಗುತ್ತೆ. ಅದು ಯಾವ ರೀತಿ ಅನ್ನೋದನ್ನು ನೀವು ಸಿನಿಮಾದಲ್ಲೇ ನೋಡಿ ತಿಳ್ಕೋಬೇಕು. ಆ್ಯಂಡ್ ಸಿನಿಮಾದಲ್ಲಿ ಬಹಳಷ್ಟು ಕ್ಯಾಮಿಯೋಸ್ಗಳಿದ್ದಾವೆ. ಆ್ಯಂಡ್ ಕ್ಯಾಮಿಯೋಗಳು ಬಂದಾಗ ಮಾತ್ರ ತುಂಬಾ ಎಕ್ಸೈಟ್ಮೆಂಟ್ ಆಗಿತ್ತು. ಆ್ಯಂಡ್ ಅವು ತುಂಬಾ ಮಜಾ ಕೊಟ್ಟು ಅಂತ ಹೇಳ್ತೀನಿ. ಆ್ಯಂಡ್ ಸಿನಿಮಾದಲ್ಲಿ ಆ್ಯಕ್ಷನ್ ಸೀಕ್ವೆನ್ಸ್ಗಳು ಕೂಡ ಸಾಕಷ್ಟು ಇದ್ದಾವೆ. ಆ್ಯಂಡ್ ಅವು ತುಂಬ ಚೆನ್ನಾಗಿದ್ವು. ಒಂದೆರಡು ಕಡೆ ಸ್ವಲ್ಪ ಬೆಟರ್ ಆಗ್ಬೋದಿತ್ತು, ಬಟ್ ಇಟ್ಸ್ ಓಕೆ, ನಡೆಯುತ್ತೆ. ಇನ್ನು ದೀಪಿಕಾ ಪಡುಕೋಣ್ ಅವರ ಕ್ಯಾರೆಕ್ಟರ್ ಕೂಡ ತುಂಬ ಚೆನ್ನಾಗಿ ಬರ್ಕೊಂಡಿದ್ದಾರೆ. ಆ್ಯಂಡ್ ಅದನ್ನು ಅವರು ತುಂಬ ಚೆನ್ನಾಗಿ ನಿಭಾಯಿಸಿದ್ದಾರೆ. ಇನ್ನು ಸಿನಿಮಾದಲ್ಲಿ ಕಮಲ್ ಹಾಸನ್ ಅವ್ರದ್ದು ಕೂಡ ತುಂಬ ಮುಖ್ಯ ಪಾತ್ರ, ಬಟ್ ಅವರಿಗೆ ಈ ಸಿನಿಮಾದಲ್ಲಿ ತುಂಬ ಕಡಿಮೆ ಸ್ಪೇಸ್ ಕೊಟ್ಟಿದ್ದಾರೆ. ಬಿಕಾಸ್ ಮುಂಬರುವ ಸಿನಿಮಾಗಳಲ್ಲಿ ಅವರ ಪಾತ್ರ ತುಂಬ ಮುಖ್ಯವಾದಂಥದ್ದು. ಸದ್ಯಕ್ಕೆ ಈ ಸಿನಿಮಾದಲ್ಲಿ ಅವರು ಭಾಳಷ್ಟು ಕಡಿಮೆ ಸಮಯಕ್ಕೆ ಬರ್ತಾರೆ. ಆ್ಯಂಡ್ ಸಿನಿಮಾದ ಕ್ಲೈಮ್ಯಾಕ್ಸ್ ಮಾತ್ರ ಸಿನಿಮಾದ ಮೇಜರ್ ಪ್ಲಸ್ ಪಾಯಿಂಟ್ ಅಂತಲೇ ಹೇಳ್ಬೋದು. ಇನ್ನು ಸಿನಿಮಾದ ಮ್ಯೂಸಿಕ್ ಕಡೆಗೆ ಬಂದರೆ ಸಂತೋಷ್ ನಾರಾಯಣನ್ ಅವರು ಅದ್ಭುತವಾದ ಮ್ಯೂಸಿಕ್ ಕೊಟ್ಟಿದ್ದಾರೆ. ಆ ಮಹಾಭಾರತ ಸೀಕ್ವೆನ್ಸ್ಗಂತೂ ಕೊಟ್ಟಿರುವಂಥ ಮ್ಯೂಸಿಕ್ ನನಗೆ ತುಂಬಾ ಇಷ್ಟ ಆಯಿತು. ಇನ್ನು ಸಿನಿಮಾದಲ್ಲಿ ಸ್ವಲ್ಪ ನೆಗೆಟಿವ್ ಅಂತ ಅನಿಸಿದ್ದು ಸಿನಿಮಾದ ಫಸ್ಟ್ ಹಾಫ್. ಆ ರಾಕ್ಸಿ ಸುತ್ತ ಏನು ಕತೆ ನಡೆಯುತ್ತೆ ಅದು ಪೇಸಿಂಗಲ್ಲಿ ಸ್ವಲ್ಪ ಸ್ಲೋ ಆಯಿತು ಅಂತ ಅನಿಸುತ್ತೆ. ಬಿಕಾಸ್ ಆ ಕ್ಯಾರೆಕ್ಟರ್ನ ಯೂಸ್ ಮಾಡಿಕೊಂಡು ಡೈರೆಕ್ಟರ್ ಅವರು ಆ ವರ್ಲ್ಡನ್ನು ಇಂಟ್ರೊಡ್ಯೂಸ್ ಮಾಡ್ತಾರೆ. ಆ್ಯಂಡ್ ಫಸ್ಟ್ ಹಾಫಲ್ಲಿ ಭಾಳಷ್ಟು ಕ್ಯಾರೆಕ್ಟರ್ಗಳನ್ನು ಎಸ್ಟಾಬ್ಲಿಷ್ ಮಾಡಬೇಕಾಗಿ ಬರುತ್ತೆ. ಅದಕ್ಕಾಗಿ ಸಿನಿಮಾದ ಫಸ್ಟ್ ಹಾಫ್ ನಿಮಗೆ ಸ್ವಲ್ಪ ಫೀಲ್ ಆಗುತ್ತೆ. ಬಟ್ ನೀವು ಅಷ್ಟೊಂದು ಪೇಷನ್ಸ್ ಇಟ್ಟರೆ ಸಿನಿಮಾದ ಸೆಕೆಂಡ್ ಹಾಫ್ ನಿಮಗೆ ತುಂಬಾ ಇಂಪ್ಯಾಕ್ಟನ್ನು ಕ್ರಿಯೇಟ್ ಮಾಡುತ್ತೆ. ಸೊ ಓವರಾಲಾಗಿ ಹೇಳಬೇಕಂದ್ರೆ ಸಿನಿಮಾ ತುಂಬಾ ಚೆನ್ನಾಗಿದೆ. ಈ ಸಿನಿಮಾನ ನೀವು ಖಂಡಿತ ನೋಡಲೇಬೇಕು.
ನೀವು ಕೊಡೋ ಒಂದೊಂದು ರೂಪಾಯಿ ಕೂಡ ವರ್ತ್ ಇಟ್ ಅಂತಲೇ ಹೇಳ್ಬೋದು. ಸಿನಿಮಾ ಥಿಯೇಟರ್ಸ್ಗಳಲ್ಲಿದೆ, ಆದಷ್ಟು ಹೋಗಿ ನೋಡಿ. ಆ್ಯಂಡ್ ಈ ಸಿನಿಮಾದ ಕನ್ನಡ ಡಬ್ಬಿಂಗ್ ಕೂಡ ಚೆನ್ನಾಗಿದೆ. ಈ ಸಿನಿಮಾ ಮುಂದೆ ಅಮೆಜಾನ್ ಪ್ರೈಮ್ ವಿಡಿಯೋದಲ್ಲಿ ನೋಡೋಕ್ಕೆ ಸಿಗುತ್ತೆ. ಸಿನಿಮಾದ ಬಜೆಟ್ 600 ಕೋಟಿ. ನಾಗಶಿವನವರು ಈ ಸಿನಿಮಾದ ಕಥೆಯನ್ನು ಮತ್ತು ಸ್ಕ್ರೀನ್ ಪ್ಲೇಯನ್ನು ಭಾಳ ಹಿಂದೆಯಿಂದನೇ ಬರಿತಾಯಿದ್ರು. ಆ್ಯಂಡ್ ಅದು ಕಂಪ್ಲೀಟ್ ಆದಮೇಲೆ ವೈಜಯಂತಿ ಮೂವೀಸ್ ಅವರು ಈ ಸಿನಿಮಾವನ್ನು ಸೆಪ್ಟೆಂಬರಲ್ಲಿ ಅನೌನ್ಸ್ ಮಾಡ್ತಾರೆ. ಹಾಗೂ ಅವರು ವಿಜುವಲ್ ಆರ್ಟಿಸ್ಟ್, ಡಿಸೈನರ್ಸ್ ಮತ್ತು ರೈಟರ್ಸ್ಗೋಸ್ಕರ ಕಾಸ್ಟಿಂಗ್ ಕಾಲ್ ಕೂಡ ಮಾಡ್ತಾರೆ. ಆ್ಯಂಡ್ ಮುಂದೆ ಈ ಸಿನಿಮಾದ ಲೀಡ್ ರೋಲ್ನಲ್ಲಿ ಪ್ರಭಾಸ್ ಅವರು ಕಾಣಿಸ್ಕೊಳ್ಳಲಿದ್ದಾರೆ ಅಂತ 26 ಫೆಬ್ರವರಿ 2020 ಅನೌನ್ಸ್. ಈ ಸಿನಿಮಾದ ಕಾಸ್ಟಿಂಗ್ ಡೀಟೇಲ್ಸ್ ಏನು, ಈ ಸಿನಿಮಾದ ಟೆಕ್ನಿಕಲ್ ಡೀಟೇಲ್ಸ್, ಅದರ ಜೊತೆಗೆ ಸಿನಿಮಾದ ರಿಲೇಟೆಡ್ ಭಾಳಷ್ಟು ಫ್ಯಾಕ್ಟ್ಸ್ಗಳನ್ನು ನೋಡೋಣ. ಸೊ ವಿಡಿಯೋನ ಎಂಡ್ವರೆಗೂ ನೋಡಿ, ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಮಾಡ್ಕೊಳ್ಳಿ. ಸೊ ಲೆಟ್ಸ್ ಬಿಗಿನ್. ಕಲ್ಕಿ 2898 AD ಇದು 2024 ಬಂದ ತೆಲುಗಿನ ಒಂದು ಎಪಿಕ್ ಡಿಸ್ಟೋಪಿಯನ್ ಸೈನ್ಸ್ ಫಿಕ್ಷನ್ ಆ್ಯಕ್ಷನ್ ಸಿನಿಮಾ. ಇದರ ರೈಟರ್ ಮತ್ತು ಡೈರೆಕ್ಟರ್ ನಾಗ್ ಅಶ್ವಿನ್ ಅವರು. ಸಿನಿಮಾದ ಪ್ರೊಡ್ಯೂಸರ್ ಸಿ ಅಶ್ವಿನಿ ದತ್. ಮತ್ತು ಇದು ವೈಜಯಂತಿ ಮೂವೀಸ್ ಬ್ಯಾನರ್ನಡಿ ತಯಾರಾದಂಥ ಸಿನಿಮಾ. ಈ ಸಿನಿಮಾದ ಲೀಡ್ ರೋಲ್ನಲ್ಲಿದ್ದಾರೆ ಪ್ರಭಾಸ್, ಅಮಿತಾಬ್ ಬಚ್ಚನ್, ಕಮಲ್ ಹಾಸನ್, ದೀಪಿಕಾ ಪಡುಕೋಣೆ, ದಿಶಾ ಪಟಾನಿ ಮತ್ತು ಇನ್ನೂ ಹಲವು ಕಲಾವಿದರು. ಇನ್ನು ಸಿನಿಮಾದ ಕಾಸ್ಟಿಂಗ್ ಡೀಟೇಲ್ಸನ್ನು ನೋಡೋದಾದರೆ, ಸಿನಿಮಾದಲ್ಲಿ ಪ್ರಭಾಸ್ ಅವರು ಭೈರವ ಅನ್ನೋ ರೋಲನ್ನು ಪ್ಲೇ ಮಾಡಿದ್ದಾರೆ. ಇವರು ಒಬ್ಬ ಬೌಂಟಿ ಹಂಟರ್ ಆಗಿ ಕಾಣಿಸ್ಕೊಂಡಿದ್ದಾರೆ. ಸಿನಿಮಾದಲ್ಲಿ ಅಮಿತಾಬ್ ಬಚ್ಚನ್ ಅವರು ಅಶ್ವತ್ಥಾಮನ ರೋಲನ್ನು ಪ್ಲೇ ಮಾಡಿದ್ದಾರೆ. ಇದರಲ್ಲಿ ಕಮಲ್ ಹಾಸನ್ ಅವರು ಸುಪ್ರೀಂ ಆಸ್ಕಿನ್ ಆಗಿ ಕಾಣಿಸ್ಕೊಂಡಿದ್ದಾರೆ. ದೀಪಿಕಾ ಪಡುಕೋಣೆ ಅವರು ಸುಮತಿಯಾಗಿ ಕಾಣಿಸ್ಕೊಂಡಿದ್ದಾರೆ. ದಿಶಾ ಪಟಾಣಿ ಅವರು ರಾಕ್ಸಿಯಾಗಿ ಕಾಣಿಸ್ಕೊಂಡಿದ್ದಾರೆ. ಶೋಭನಾ ಅವರು ಮರಿಯಮ್ ಅನ್ನೋ ಕ್ಯಾರೆಕ್ಟರನ್ನು ಪ್ಲೇ ಮಾಡಿದ್ದಾರೆ. ಶಾಶ್ವತ ಚಟರ್ಜಿ ಅವರು ಕಮಾಂಡರ್ ಮಾನಸ್ ಆಗಿ ಕಾಣಿಸ್ಕೊಂಡಿದ್ದಾರೆ. ಬ್ರಹ್ಮಾನಂದಂ ಅವರು ರಾಜನಾಗಿ ಕಾಣಿಸ್ಕೊಂಡಿದ್ದಾರೆ. ಇವರು ಭೈರವನ ಲ್ಯಾಂಡ್ ಲಾರ್ಡ್ ಆಗಿರ್ತಾರೆ. ಪಶುಪತಿ ಅವರು ವೀರನಾಗಿ ಕಾಣಿಸ್ಕೊಂಡಿದ್ದಾರೆ. ಇವರು ಶಂಬಾಲದ ಒಬ್ಬ ರೆಬಲ್ ಆಗಿದ್ದಾರೆ. ಅನ್ನಾ ಬೇನ್ ಅವರು ಕೈರಾಗಿ ಕಾಣಿಸ್ಕೊಂಡಿದ್ದಾರೆ. ಇವರು ಕೂಡ ಶಂಬಾಲದ ಒಬ್ಬ ರೆಬಲ್ ಆಗಿ ಕಾಣಿಸ್ಕೊಂಡಿದ್ದಾರೆ. ಮಾಳ್ವಿಕಾ ನಾಯರ್ ಅವರು ಉತ್ತರಾನ ರೋಲನ್ನು ಪ್ಲೇ ಮಾಡಿದ್ದಾರೆ. ಸಿನಿಮಾದಲ್ಲಿ ಕೀರ್ತಿ ಸುರೇಶ್ ಅವರು ಭೈರವನ ಕಾರ್ ಬುಜ್ಜಿಗೆ ವಾಯ್ಸ್ ಓವರನ್ನು ಕೊಟ್ಟಿದ್ದಾರೆ. ಇನ್ನು ಸಿನಿಮಾದ ಟೆಕ್ನಿಕಲ್ ಡೀಟೇಲ್ಸನ್ನು ನೋಡೋದಾದರೆ, ಸಿನಿಮಾದ ಡೈರೆಕ್ಟರ್ ನಾಗಶಿವನ್ ಅವರು. ಈ ಸಿನಿಮಾದ ಸ್ಕ್ರೀನ್ ಪ್ಲೇಯನ್ನು ಕೂಡ ಅವರೇ ಬರೆದಿದ್ದಾರೆ. ಈ ಸಿನಿಮಾದ ಡೈಲಾಗ್ಸನ್ನು ಬರೆದಿರೋದು ಸಾಯಿ ಮಾಧವ್ ಬುರ್ರಾ ಮತ್ತು ನಾಗಶ್ವಿನ್ ಅವರು. ಈ ಸಿನಿಮಾದ ಸ್ಟೋರಿಯನ್ನು ಕೂಡ ನಾಗಶ್ವಿನ್ ಅವರೇ ಬರೆದಿದ್ದಾರೆ. ಸಿನಿಮಾದ ಪ್ರೊಡ್ಯೂಸರ್ ಸಿ ಅಶ್ವಿನಿ ದತ್. ಇದರ ಸಿನಿಮಾಟೋಗ್ರಾಫರ್ ಜಾರ್ಡೆ ಸ್ಟೋಜಿಕೋವಿಕ್. ಈ ಸಿನಿಮಾದ ಎಡಿಟರ್ ಕೋಟಗಿರಿ ವೆಂಕಟೇಶ್ವರ ರಾವ್. ಈ ಸಿನಿಮಾಗೆ ಸಂತೋಷ್ ನಾರಾಯಣನ್ ಅವರ ಮ್ಯೂಸಿಕ್ ಕಂಪೋಸಿಷನ್ ಇದೆ. ಸಿನಿಮಾದ ಪ್ರೊಡಕ್ಷನ್ ಕಂಪನಿ ವೈಜಯಂತಿ ಮೂವೀಸ್. ಈ ಸಿನಿಮಾದ ಡಿಸ್ಟ್ರಿಬ್ಯೂಟರ್ಸ್ ಎ ಫಿಲ್ಮ್ಸ್ ಮತ್ತು ಶ್ರೀ ವೆಂಕಟೇಶ್ವರ ಕ್ರಿಯೇಷನ್ಸ್. ಈ ಸಿನಿಮಾವು 27 ಜೂನ್ 2024 ಥಿಯೇಟರ್ಸ್ಗಳಲ್ಲಿ ರಿಲೀಸ್ ಆಗಿದೆ. ಈ ಸಿನಿಮಾದ ಟೋಟಲ್ ರನ್ನಿಂಗ್ ಟೈಮ್ 181 ನಿಮಿಷಗಳು, ಅಂದರೆ 3 ಗಂಟೆಗಳ ಕಾಲ ಈ ಮೂವಿ ನಡೆಯುತ್ತೆ. ಈ ಸಿನಿಮಾವು ಪ್ಯಾನ್ ಇಂಡಿಯಾ ಲ್ಯಾಂಗ್ವೇಜ್ನಲ್ಲಿ ರಿಲೀಸ್ ಆಗಿದೆ, ಅಂದರೆ ತೆಲುಗು, ಹಿಂದಿ, ಕನ್ನಡ, ಮಲಯಾಳಂ ಮತ್ತು ತಮಿಳು ಲ್ಯಾಂಗ್ವೇಜ್ನಲ್ಲಿ ರಿಲೀಸ್ ಆಗಿದೆ. ಸಿನಿಮಾದ ಬಜೆಟ್ 600 ಕೋಟಿ. ಸಿನಿಮಾದ ಪ್ಲಾಟ್ ನೋಡೋದಾದರೆ, ಪ್ರಭಾಸ್ನ ಕ್ಯಾರೆಕ್ಟರ್ ಭೈರವ ಒಬ್ಬ ಬೌಂಟಿ ಹಂಟರ್. ಅವನು ಕಾಶಿಯಲ್ಲಿ ಇರ್ತಾನೆ. ಅವನಿಗೆ ಕಾಂಪ್ಲೆಕ್ಸ್ಗೆ ಹೋಗ್ಬೇಕು ಅನ್ನೋದು ದೊಡ್ಡ ಕನಸಾಗಿರುತ್ತೆ. ಬಟ್ ಅಲ್ಲಿಗೆ ಹೋಗ್ಬೇಕು ಅಂದರೆ 1 ಮಿಲಿಯನ್ ಯೂನಿಟ್ ಬೇಕು. ಆ್ಯಂಡ್ ಈ ಕಡೆ ದೀಪಿಕಾನ ಕ್ಯಾರೆಕ್ಟರ್ ಸುಮತಿ ಕಾಂಪ್ಲೆಕ್ಸಲ್ಲಿ ಕೆಲಸ ಮಾಡ್ತಾ ಇರ್ತಾಳೆ. ಆ್ಯಂಡ್ ಅವಳು ಒಂದು ದಿನ ಅಲ್ಲಿಂದ ತಪ್ಪಿಸ್ಕೊಂಡು ಬರ್ತಾಳೆ. ಸೊ ಆವಾಗ ಕಾಂಪ್ಲೆಕ್ಸ್ ಅವರು 1 ಮಿಲಿಯನ್ ಯೂನಿಟ್ ಬೌಂಟಿಯನ್ನು ಅನೌನ್ಸ್ ಮಾಡ್ತಾರೆ. ಸೊ ಇಂಥ ಆಪರ್ಚುನಿಟಿ ಸಿಕ್ಕಾಗ ಭೈರವ ಅದನ್ನು ಯೂಸ್ ಮಾಡ್ಕೊತಾನ. ಅವಳನ್ನು ಹಿಡಿದುಕೊಟ್ಟು ಭೈರವ ಕಾಂಪ್ಲೆಕ್ಸ್ಗೆ ಹೋಗ್ತಾನ. ಈ ಸುಮತಿ ಯಾರು, ಈ ಕಾಂಪ್ಲೆಕ್ಸಲ್ಲಿ ಏನಿದೆ, ಆ್ಯಂಡ್ ಈ ಕಲಿ ಯಾರು, ಮುಂದೆ ಸಿನಿಮಾದಲ್ಲಿ ಏನೆಲ್ಲ ಆಗುತ್ತೆ ಅನ್ನೋದನ್ನು ನೀವು ಸಿನಿಮಾದಲ್ಲೇ ನೋಡಬೇಕು. ಸಿನಿಮಾದ ಪ್ಲಾಟ್ ತುಂಬ ಚೆನ್ನಾಗಿ ಬರ್ಕೊಂಡಿದ್ದಾರೆ. ನಮಗೆ ಮಹಾಭಾರತದ ಬಗ್ಗೆ ಮೊದಲೇ ಗೊತ್ತಿದ್ದರು. ಆ್ಯಂಡ್ ಈ ಸಿನಿಮಾದಲ್ಲಿ ಅದರ ಮುಂದುವರೆದ ಭಾಗವನ್ನು ತುಂಬ ಚೆನ್ನಾಗಿ ಬರ್ಕೊಂಡಿದ್ದಾರೆ ಅಂತಲೇ ಹೇಳ್ತೀನಿ. ಆ್ಯಂಡ್ ಸಿನಿಮಾದಲ್ಲಿ ನನಗೆ ಮೇಜರಾಗಿ ಇಷ್ಟ ಆಗಿರೋದು ಆ ಮಹಾಭಾರತ ಪೋರ್ಷನ್. ಸಿನಿಮಾದ ಸ್ಟಾರ್ಟಿಂಗಲ್ಲಿ ಅದು ಬರುತ್ತೆ, ಆ್ಯಂಡ್ ಆವಾಗವಾಗ ಸಿನಿಮಾದ ಮಧ್ಯದಲ್ಲಿ ಅದನ್ನು ತಂದು ಬ್ಲೆಂಡ್ ಮಾಡಿದ್ದಾರೆ. ಆ್ಯಂಡ್ ಆ ಪೋರ್ಷನ್ ಬಂದಾಗೆಲ್ಲ ಗೂಸ್ ಬಂಪ್ಸ್ ಬರೋದು ಗ್ಯಾರಂಟಿ. ಬಿಕಾಸ್ ಆ ಪೋರ್ಷನ್ ಬಂದಾಗ ಅಲ್ಲಿರೋ ಮ್ಯೂಸಿಕ್, ಆ ಎನ್ವಿರಾನ್ಮೆಂಟ್, ಆ್ಯಂಡ್ ಆ ಪೋರ್ಷನ್ ತುಂಬ ಚೆನ್ನಾಗಿ ಬರ್ಕೊಂಡಿದ್ದಾರೆ. ಆ್ಯಂಡ್ ಅದನ್ನು ತುಂಬ ಚೆನ್ನಾಗಿ ಎಕ್ಸಿಕ್ಯೂಟ್ ಕೂಡ ಮಾಡಿದ್ದಾರೆ. ಮೇ ಬಿ ಇದಕ್ಕೂ ಮುಂಚೆ ಮಹಾಭಾರತನ ಯಾರು ಕೂಡ ಇಷ್ಟೊಂದು ಬ್ಯೂಟಿಫುಲ್ ಆಗಿ ತೋರಿಸಿಲ್ಲ. ಆ VFX ವರ್ಕ್, CGI ವರ್ಕ್ಸ್ ಎಲ್ಲನೂ ತುಂಬ ಚೆನ್ನಾಗಾಗಿದೆ. ಸಿನಿಮಾದ ಸ್ಕ್ರೀನ್ ಪ್ಲೇಯನ್ನು ನಾಗಶ್ವಿನ್ ಅವರು ತುಂಬ ಚೆನ್ನಾಗಿ ಬರ್ಕೊಂಡಿದ್ದಾರೆ. ಇನ್ನು ಪರ್ಫಾರ್ಮೆನ್ಸ್ ವಿಷಯಕ್ಕೆ ಬಂದರೆ, ಇಲ್ಲಿ ಬಹಳಷ್ಟು ಕ್ಯಾರೆಕ್ಟರ್ಸ್ಗಳು ಬರ್ತವೆ.
ಆ್ಯಂಡ್ ಅದರಲ್ಲಿ ಮೇನ್ ಆಗಿ ಇರೋದು ಅಮಿತಾಬ್ ಬಚ್ಚನ್ ಅವರ ಅಶ್ವತ್ಥಾಮನ ಕ್ಯಾರೆಕ್ಟರ್. ಅದು ಸಿನಿಮಾದುದ್ದಕ್ಕೂ ಮುಖ್ಯ ಪಾತ್ರವನ್ನು ನಿಭಾಯಿಸುತ್ತೆ. ಆ್ಯಂಡ್ ಅಮಿತಾಬ್ ಬಚ್ಚನ್ ಅವರು ಈ ವಯಸ್ಸಲ್ಲಿ ಆ ಸ್ಟಂಟ್ಸ್ಗಳನ್ನು, ಆ ಡೈಲಾಗ್ಸ್, ಅವರ ಧ್ವನಿ ತುಂಬಾ ಚೆನ್ನಾಗಿತ್ತು. ಈ ವಯಸ್ಸಲ್ಲಿ ಅವರ ಈ ಪರ್ಫಾರ್ಮೆನ್ಸ್ ಮಾತ್ರ ತುಂಬ ಮೆಚ್ಚುವಂಥದ್ದೇ. ಆ್ಯಂಡ್ ಪ್ರಭಾಸ್ ಅವರು ಹಿಂದಿನ ಸಿನಿಮಾಗಳಿಗೆ ಕಂಪೇರ್ ಮಾಡಿದರೆ ಈ ಸಿನಿಮಾಗೆ ತುಂಬ ಅಂದರೆ ತುಂಬಾ ಇಂಪ್ರೂವ್ ಆಗಿದ್ದಾರೆ. ಬಾಹುಬಲಿ ನಂತರ ಇದು ಅವರ ದಿ ಬೆಸ್ಟ್ ವರ್ಕ್ ಅಂತಲೇ ಹೇಳ್ತೀನಿ. ಸಿನಿಮಾದುದ್ದಕ್ಕೂ ಕಾಮಿಡಿ ಮಾಡ್ಕೊತ ಆ್ಯಂಡ್ ಕ್ಲೈಮ್ಯಾಕ್ಸಲ್ಲಿ ಅವರ ಪಾತ್ರ ತುಂಬಾ ಸೀರಿಯಸ್ ಆಗುತ್ತೆ. ಅದು ಯಾವ ರೀತಿ ಅನ್ನೋದನ್ನು ನೀವು ಸಿನಿಮಾದಲ್ಲೇ ನೋಡಿ ತಿಳ್ಕೋಬೇಕು. ಆ್ಯಂಡ್ ಸಿನಿಮಾದಲ್ಲಿ ಭಾಳಷ್ಟು ಕ್ಯಾಮಿಯೋಸ್ಗಳಿದ್ದಾವೆ. ಆ್ಯಂಡ್ ಕ್ಯಾಮಿಯೋಗಳು ಬಂದಾಗ ಮಾತ್ರ ತುಂಬಾ ಎಕ್ಸೈಟ್ಮೆಂಟ್ ಆಗಿತ್ತು. ಆ್ಯಂಡ್ ಅವು ತುಂಬಾ ಮಜಾ ಕೊಟ್ಟು ಅಂತ ಹೇಳ್ತೀನಿ. ಆ್ಯಂಡ್ ಸಿನಿಮಾದಲ್ಲಿ ಆ್ಯಕ್ಷನ್ ಸೀಕ್ವೆನ್ಸ್ಗಳು ಕೂಡ ಸಾಕಷ್ಟು ಇದ್ದಾವೆ. ಆ್ಯಂಡ್ ಅವು ತುಂಬ ಚೆನ್ನಾಗಿದ್ವು. ಒಂದೆರಡು ಕಡೆ ಸ್ವಲ್ಪ ಬೆಟರ್ ಆಗ್ಬೋದಿತ್ತು, ಬಟ್ ಇಟ್ಸ್ ಓಕೆ, ನಡೆಯುತ್ತೆ. ಇನ್ನು ದೀಪಿಕಾ ಪಡುಕೋಣ್ ಅವರ ಕ್ಯಾರೆಕ್ಟರ್ ಕೂಡ ತುಂಬ ಚೆನ್ನಾಗಿ ಬರ್ಕೊಂಡಿದ್ದಾರೆ. ಆ್ಯಂಡ್ ಅದನ್ನು ಅವರು ತುಂಬ ಚೆನ್ನಾಗಿ ನಿಭಾಯಿಸಿದ್ದಾರೆ. ಇನ್ನು ಸಿನಿಮಾದಲ್ಲಿ ಕಮಲ್ ಹಾಸನ್ ಅವ್ರದ್ದು ಕೂಡ ತುಂಬ ಮುಖ್ಯ ಪಾತ್ರ, ಬಟ್ ಅವರಿಗೆ ಈ ಸಿನಿಮಾದಲ್ಲಿ ತುಂಬ ಕಡಿಮೆ ಸ್ಪೇಸ್ ಕೊಟ್ಟಿದ್ದಾರೆ. ಬಿಕಾಸ್ ಮುಂಬರುವ ಸಿನಿಮಾಗಳಲ್ಲಿ ಅವರ ಪಾತ್ರ ತುಂಬ ಮುಖ್ಯವಾದಂಥದ್ದು. ಸದ್ಯಕ್ಕೆ ಈ ಸಿನಿಮಾದಲ್ಲಿ ಅವರು ಭಾಳಷ್ಟು ಕಡಿಮೆ ಸಮಯಕ್ಕೆ ಬರ್ತಾರೆ. ಆ್ಯಂಡ್ ಸಿನಿಮಾದ ಕ್ಲೈಮ್ಯಾಕ್ಸ್ ಮಾತ್ರ ಸಿನಿಮಾದ ಮೇಜರ್ ಪ್ಲಸ್ ಪಾಯಿಂಟ್ ಅಂತಲೇ ಹೇಳ್ಬೋದು. ಇನ್ನು ಸಿನಿಮಾದ ಮ್ಯೂಸಿಕ್ ಕಡೆಗೆ ಬಂದರೆ ಸಂತೋಷ್ ನಾರಾಯಣನ್ ಅವರು ಅದ್ಭುತವಾದ ಮ್ಯೂಸಿಕ್ ಕೊಟ್ಟಿದ್ದಾರೆ. ಆ ಮಹಾಭಾರತ ಸೀಕ್ವೆನ್ಸ್ಗಂತೂ ಕೊಟ್ಟಿರುವಂಥ ಮ್ಯೂಸಿಕ್ ನನಗೆ ತುಂಬಾ ಇಷ್ಟ ಆಯಿತು. ಇನ್ನು ಸಿನಿಮಾದಲ್ಲಿ ಸ್ವಲ್ಪ ನೆಗೆಟಿವ್ ಅಂತ ಅನಿಸಿದ್ದು ಸಿನಿಮಾದ ಫಸ್ಟ್ ಹಾಫ್. ಆ ರಾಕ್ಸಿ ಸುತ್ತ ಏನು ಕತೆ ನಡೆಯುತ್ತೆ ಅದು ಪೇಸಿಂಗಲ್ಲಿ ಸ್ವಲ್ಪ ಸ್ಲೋ ಆಯಿತು ಅಂತ ಅನಿಸುತ್ತೆ. ಬಿಕಾಸ್ ಆ ಕ್ಯಾರೆಕ್ಟರ್ನ ಯೂಸ್ ಮಾಡಿಕೊಂಡು ಡೈರೆಕ್ಟರ್ ಅವರು ಆ ವರ್ಡನ್ನು ಇಂಟ್ರೊಡ್ಯೂಸ್ ಮಾಡ್ತಾರೆ. ಆ್ಯಂಡ್ ಫಸ್ಟ್ ಹಾಫಲ್ಲಿ ಭಾಳಷ್ಟು ಕ್ಯಾರೆಕ್ಟರ್ಗಳನ್ನು ಎಸ್ಟಾಬ್ಲಿಷ್ ಮಾಡಬೇಕಾಗಿ ಬರುತ್ತೆ. ಅದಕ್ಕಾಗಿ ಸಿನಿಮಾದ ಫಸ್ಟ್ ಹಾಫ್ ನಿಮಗೆ ಸ್ವಲ್ಪ ಫೀಲ್ ಆಗುತ್ತೆ, ಬಟ್ ನೀವು ಅಷ್ಟೊಂದು ಪೇಷನ್ಸ್ ಇಟ್ಟರೆ ಸಿನಿಮಾದ ಸೆಕೆಂಡ್ ಹಾಫ್ ನಿಮಗೆ ತುಂಬಾ ಇಂಪ್ಯಾಕ್ಟನ್ನು ಕ್ರಿಯೇಟ್ ಮಾಡುತ್ತೆ. ಸೊ ಓವರಾಲ್ ಹೇಳಬೇಕಂದ್ರೆ ಸಿನಿಮಾ ತುಂಬಾ ಚೆನ್ನಾಗಿದೆ. ಈ ಸಿನಿಮಾನ ನೀವು ಖಂಡಿತ ನೋಡಲೇಬೇಕು. ನೀವು ಕೊಡೋ ಒಂದೊಂದು ರೂಪಾಯಿ ಕೂಡ ವರ್ತ್ ಇಟ್ ಅಂತಲೇ ಹೇಳ್ಬೋದು. ಸಿನಿಮಾ ಥಿಯೇಟರ್ಸ್ಗಳಲ್ಲಿದೆ, ಆದಷ್ಟು ಹೋಗಿ ನೋಡಿ. ಆ್ಯಂಡ್ ಈ ಸಿನಿಮಾದ ಕನ್ನಡ ಡಬ್ಬಿಂಗ್ ಕೂಡ ಚೆನ್ನಾಗಿದೆ. ಈ ಸಿನಿಮಾ ಮುಂದೆ ಅಮೆಜಾನ್ ಪ್ರೈಮ್ ವಿಡಿಯೋದಲ್ಲಿ ನೋಡೋಕ್ಕೆ ಸಿಗುತ್ತೆ. ಸಿನಿಮಾದ ಬಜೆಟ್ 600 ಕೋಟಿ. ನಾಗಶಿವನ್ ಅವರು ಈ ಸಿನಿಮಾದ ಕಥೆಯನ್ನು ಮತ್ತು ಸ್ಕ್ರೀನ್ ಪ್ಲೇಯನ್ನು ಭಾಳ ಹಿಂದೆಯಿಂದನೇ ಬರಿತಾ ಇದ್ದರು. ಆ್ಯಂಡ್ ಅದು ಕಂಪ್ಲೀಟ್ ಆದಮೇಲೆ ವೈಜಯಂತಿ ಮೂವೀಸ್ ಅವರು ಈ ಸಿನಿಮಾವನ್ನು ಸೆಪ್ಟೆಂಬರಲ್ಲಿ ಅನೌನ್ಸ್ ಮಾಡ್ತಾರೆ. ಹಾಗೂ ಅವರು ವಿಜುವಲ್ ಆರ್ಟಿಸ್ಟ್, ಡಿಸೈನರ್ಸ್ ಮತ್ತು ರೈಟರ್ಸ್ಗೋಸ್ಕರ ಕಾಸ್ಟಿಂಗ್ ಕಾಲ್ ಕೂಡ ಮಾಡ್ತಾರೆ. ಆ್ಯಂಡ್ ಮುಂದೆ ಈ ಸಿನಿಮಾದ ಲೀಡ್ ರೋಲ್ನಲ್ಲಿ ಪ್ರಭಾಸ್ ಅವರು ಕಾಣಿಸ್ಕೊಳ್ಳಲಿದ್ದಾರೆ ಅಂತ 26 ಫೆಬ್ರವರಿ 2020 ಅನೌನ್ಸ್ ಮಾಡ್ತಾರೆ. ಆ್ಯಂಡ್ ಇದರ ಟೆಂಟೇಟಿವ್ ಟೈಟಲನ್ನು ಪ್ರಭಾಸ್ 21 ಅಂತ ಇಡಲಾಗುತ್ತೆ. ಆ್ಯಂಡ್ ಈ ಸಿನಿಮಾದ ಶೂಟಿಂಗ್ ಸ್ಟಾರ್ಟ್ ಆಗೋದು ಅಕ್ಟೋಬರ್ 2020. ಮುಂದೆ ಪ್ರೀ ಪ್ರೊಡಕ್ಷನಲ್ಲಿ ಸಿನಿಮಾಗೆ ಪ್ರಾಜೆಕ್ಟ್ ಕೆ ಅಂತ ಹೆಸರಿಡಲಾಯಿತು. ಇದನ್ನು ಆ್ಯಸ್ ಎ ವರ್ಕಿಂಗ್ ಟೈಟಲ್ ಅಂತ ಪ್ರಾಜೆಕ್ಟ್ ಕೆ ಅಂತ ಇಡಲಾಯಿತು. ಈ ಸಿನಿಮಾದ ಪ್ರೊಡಕ್ಷನ್ ಡೀಟೇಲ್ಸನ್ನು ನೋಡೋಣ. ಡೈರೆಕ್ಟರ್ ನಾಗಶ್ವಿನ್ ಅವ್ರದ್ದು ಇದು 3ನೇ ಸಿನಿಮಾ. ಇದಕ್ಕೂ ಮುಂಚೆ ಅವರು ಎವಡೆ ಸುಬ್ರಹ್ಮಣ್ಯಂ ಮತ್ತು 2019 ಬಂದ ಮಹಾನಟಿಯನ್ನು ಡೈರೆಕ್ಟ್ ಮಾಡಿದ್ರು. ಅದರಲ್ಲಿ ಕೀರ್ತಿ ಸುರೇಶ್ ಅವರು ಮೇನ್ ಲೀಡ್ನಲ್ಲಿ ಕಾಣಿಸ್ಕೊಂಡಿದ್ದರು. ಅದು ಸಾವಿತ್ರಿ ಅವರ ಬಯೋಪಿಕ್ ಆಗಿತ್ತು. ಈ ಸಿನಿಮಾದ ಶೂಟಿಂಗನ್ನು ರಾಮೋಜಿ ಫಿಲ್ಮ್ ಸಿಟಿ ಹೈದರಾಬಾದಲ್ಲಿ ದೊಡ್ಡ ದೊಡ್ಡ ಸೆಟ್ಗಳನ್ನು ಹಾಕಿ ಶೂಟ್ ಮಾಡಲಾಯಿತು. ಇನ್ನು ಈ ಸಿನಿಮಾದ ಮ್ಯೂಸಿಕ್ ಕಡೆಗೆ ಬಂದರೆ ಮೊದಲಿಗೆ ಈ ಸಿನಿಮಾಕ್ಕೆ AR ರೆಹಮಾನ್ ಅವರು ಮ್ಯೂಸಿಕ್ ನೀಡಬೇಕಾಗಿತ್ತು, ಬಟ್ ಮುಂದೆ ಅದು ಸಂತೋಷ್ ನಾರಾಯಣನ್ ಅವರ ಕೈ ಸೇರಿತು. ಇನ್ನು ಈ ಸಿನಿಮಾದ ಬಜೆಟ್ 600 ಕೋಟಿ ಆಗಿದೆ. ಆ್ಯಂಡ್ ಇದು ಇಂಡಿಯಾದ ಮೋಸ್ಟ್ ಎಕ್ಸ್ಪೆನ್ಸಿವ್ ಫಿಲ್ಮ್ ಆಗಿದೆ. ಇನ್ನು ಸಿನಿಮಾದ VFX ಕಡೆಗೆ ಬಂದರೆ ಈ ಸಿನಿಮಾಗೆ ಮೇನ್ ಆಗಿ 2 VFX ಕಂಪನಿಗಳು ಕೆಲಸ ಮಾಡಿವೆ. ಒಂದು ಪ್ರೈಮ್ ಫೋಕಸ್ DNEG ಮತ್ತು ಇನ್ನೊಂದು ದ ಎಂಬಸಿ ವಿಜುವಲ್ ಎಫೆಕ್ಟ್ಸ್ ಸ್ಟುಡಿಯೋಸ್. ಈ ಸಿನಿಮಾದ ಆಡಿಯೋ ರೈಟ್ಸನ್ನು ಸಾರೆಗಮ ಯೂಟ್ಯೂಬ್ ಚಾನಲ್ ಅವರು ರೈಟ್ಸನ್ನು ತಗೊಂಡಿದ್ದಾರೆ. ಸಿನಿಮಾದಲ್ಲಿ 2 ಸಾಂಗ್ಸ್ಗಳಿದ್ದಾವೆ, ಒಂದು ಭೈರವ ಆಂಥಮ್, ಇನ್ನೊಂದು ಥೀಮ್ ಆಫ್ ಕಲ್ಕಿ. ಈ 2 ಸಾಂಗ್ಸ್ಗಳನ್ನು ನೀವು ಸರಿಗಮ ಯೂಟ್ಯೂಬ್ ಚಾನಲ್ನಲ್ಲಿ ನೋಡಬಹುದು. ಇದರ ಫಸ್ಟ್ ಸಿಂಗಲ್ ಭೈರವ ಆ್ಯಂಥಮನ್ನು 16 ಜೂನ್ 2024 ರಿಲೀಸ್ ಮಾಡಲಾಯಿತು. ಇದರ ಸೆಕೆಂಡ್ ಸಿಂಗಲನ್ನು ಥೀಮ್ ಆಫ್ ಕಲ್ಕಿ ಸಾಂಗನ್ನು 25 ಜೂನ್ 2024 ರಿಲೀಸ್ ಮಾಡಲಾಯಿತು. ಈ 2 ಸಾಂಗ್ಸ್ಗಳಿಗೂ ಲಿರಿಕ್ಸನ್ನು ಬರೆದಿರೋದು ಕುಮಾರ್ ಅವರು. ಇನ್ನು ಸಿನಿಮಾದ OTT ರೈಟ್ಸ್ಗಳ ಬಗ್ಗೆ ಮಾತಾಡೋದಾದರೆ ಈ ಸಿನಿಮಾದ ಹಿಂದಿ ವರ್ಷನನ್ನು ನೆಟ್ಫ್ಲಿಕ್ಸ್ ಅವರು 175 ಕೋಟಿಗೆ ಖರೀದಿ ಮಾಡಿದ್ದಾರೆ. ಹಾಗೂ ಅಮೆಜಾನ್ ಪ್ರೈಮ್ ವಿಡಿಯೋದವರು ಉಳಿದ 4 ವರ್ಷನನ್ನು
200 crore ಖರೀದಿಸಿದ್ದಾರೆ. ಆ್ಯಂಡ್ ಭೈರವ ಆ್ಯಂಥಮ್ನ ಸಿಂಗರ್ಸ್ ದಿಲ್ಜಿತ್ ದೋಸಾಂತ್, ವಿಜಯ್ ನಾರಾಯಣ್ ಹಾಗೂ ಸಂತೋಷ್ ನಾರಾಯಣನವರು, ಮತ್ತು ಇದರ ಥೀಮ್ ಆಫ್ ಕಲ್ಕಿ ಸಾಂಗನ್ನು ಗೌತಮ್ ಭರದ್ವಾಜ್ ಅವರು ಹಾಡಿದ್ದಾರೆ. ಈ ಎರಡು ಸಾಂಗ್ಸ್ಗಳ ಟೋಟಲ್ ಲೆಂತ್ 5 ನಿಮಿಷ ಏನು, ಈ ಸಿನಿಮಾದ ಕಾಸ್ಟಿಂಗ್ ಡೀಟೇಲ್ಸ್ ಏನು, ಈ ಸಿನಿಮಾದ ಟೆಕ್ನಿಕಲ್ ಡೀಟೇಲ್ಸ್, ಅದರ ಜೊತೆಗೆ ಸಿನಿಮಾದ ರಿಲೇಟೆಡ್ ಭಾಳಷ್ಟು ಫ್ಯಾಕ್ಟ್ಸ್ಗಳನ್ನು ನೋಡೋಣ. ಸೊ ವಿಡಿಯೋನ ಎಂಡ್ವರೆಗೂ ನೋಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಮಾಡ್ಕೊಳ್ಳಿ. ಸೊ ಲೆಟ್ಸ್ ಬಿಗಿನ್. ಕಲ್ಕಿ 2898 AD ಇದು 2024 ಬಂದ ತೆಲುಗಿನ ಒಂದು ಎಪಿಕ್ ಡಿಸ್ಟೋಪಿಯನ್ ಸೈನ್ಸ್ ಫಿಕ್ಷನ್ ಆ್ಯಕ್ಷನ್ ಸಿನಿಮಾ. ಇದರ ರೈಟರ್ ಮತ್ತು ಡೈರೆಕ್ಟರ್ ನಾಗ್ ಅಶ್ವಿನ್ ಅವರು, ಸಿನಿಮಾದ ಪ್ರೊಡ್ಯೂಸರ್ ಸಿ ಅಶ್ವಿನಿ ದತ್, ಮತ್ತು ಇದು ವೈ ಜಯಂತಿ ಮೂವೀಸ್ ಬ್ಯಾನರ್ ನಡಿ ತಯಾರಾದಂಥ ಸಿನಿಮಾ. ಈ ಸಿನಿಮಾದ ಲೀಡ್ ರೋಲ್ನಲ್ಲಿದ್ದಾರೆ ಪ್ರಭಾಸ್, ಅಮಿತಾಬ್ ಬಚ್ಚನ್, ಕಮಲ್ ಹಾಸನ್, ದೀಪಿಕಾ ಪಡುಕೋಣೆ, ದಿಶಾ ಪಟಾನಿ ಮತ್ತು ಇನ್ನೂ ಹಲವು ಕಲಾವಿದರು. ಇನ್ನು ಸಿನಿಮಾದ ಕಾಸ್ಟಿಂಗ್ ಡೀಟೇಲ್ಸನ್ನು ನೋಡೋದಾದರೆ ಸಿನಿಮಾದಲ್ಲಿ ಪ್ರಭಾಸ್ ಅವರು ಭೈರವ ಅನ್ನೋ ರೋಲನ್ನು ಪ್ಲೇ ಮಾಡಿದ್ದಾರೆ. ಇವರು ಒಬ್ಬ ಬೌಂಟಿ ಹಂಟರ್ ಆಗಿ ಕಾಣಿಸ್ಕೊಂಡಿದ್ದಾರೆ. ಸಿನಿಮಾದಲ್ಲಿ ಅಮಿತಾಬ್ ಬಚ್ಚನ್ ಅವರು ಅಶ್ವತ್ಥಾಮನ ರೋಲನ್ನು ಪ್ಲೇ ಮಾಡಿದ್ದಾರೆ. ಇದರಲ್ಲಿ ಕಮಲ್ ಹಾಸನ್ ಅವರು ಸುಪ್ರೀಂ ಆಸ್ಕಿನ್ ಆಗಿ ಕಾಣಿಸ್ಕೊಂಡಿದ್ದಾರೆ. ದೀಪಿಕಾ ಪಡುಕೋಣೆ ಅವರು ಸುಮತಿಯಾಗಿ ಕಾಣಿಸ್ಕೊಂಡಿದ್ದಾರೆ. ದಿಶಾ ಪಟಾಣಿ ಅವರು ರಾಕ್ಸಿಯಾಗಿ ಕಾಣಿಸ್ಕೊಂಡಿದ್ದಾರೆ. ಶೋಭನಾ ಅವರು ಮರಿಯಮ್ ಅನ್ನೋ ಕ್ಯಾರೆಕ್ಟರನ್ನು ಪ್ಲೇ ಮಾಡಿದ್ದಾರೆ. ಶಾಶ್ವತ ಚಟರ್ಜಿ ಅವರು ಕಮಾಂಡರ್ ಮಾನಸ್ ಆಗಿ ಕಾಣಿಸ್ಕೊಂಡಿದ್ದಾರೆ. ಬ್ರಹ್ಮಾನಂದಂ ಅವರು ರಾಜನಾಗಿ ಕಾಣಿಸ್ಕೊಂಡಿದ್ದಾರೆ. ಇವರು ಭೈರವನ ಲ್ಯಾಂಡ್ ಲಾರ್ಡ್ ಆಗಿರ್ತಾರೆ. ಪಶುಪತಿ ಅವರು ವೀರನಾಗಿ ಕಾಣಿಸ್ಕೊಂಡಿದ್ದಾರೆ. ಇವರು ಶಂಬಾಲದ ಒಬ್ಬ ರೆಬಲ್ ಆಗಿದ್ದಾರೆ. ಅನ್ನಾಬೇನ್ ಅವರು ಕೈರಾಗಿ ಕಾಣಿಸ್ಕೊಂಡಿದ್ದಾರೆ. ಇವರು ಕೂಡ ಶಂಬಾಲದ ಒಬ್ಬ ರೆಬಲ್ ಆಗಿ ಕಾಣಿಸ್ಕೊಂಡಿದ್ದಾರೆ. ಮಾಳ್ವಿಕಾ ನಾಯರ್ ಅವರು ಉತ್ತರಾನ ರೋಲನ್ನು ಪ್ಲೇ ಮಾಡಿದ್ದಾರೆ. ಸಿನಿಮಾದಲ್ಲಿ ಕೀರ್ತಿ ಸುರೇಶ್ ಅವರು ಭೈರವನ ಕಾರ್ ಬುಜ್ಜಿಗೆ ವಾಯ್ಸ್ ಓವರನ್ನು ಕೊಟ್ಟಿದ್ದಾರೆ. ಇನ್ನು ಸಿನಿಮಾದ ಟೆಕ್ನಿಕಲ್ ಡೀಟೇಲ್ಸನ್ನು ನೋಡೋದಾದರೆ ಸಿನಿಮಾದ ಡೈರೆಕ್ಟರ್ ನಾಗ್ ಅಶ್ವಿನ್ ಅವರು, ಈ ಸಿನಿಮಾದ ಸ್ಕ್ರೀನ್ ಪ್ಲೇಯನ್ನು ಕೂಡ ಅವರೇ ಬರೆದಿದ್ದಾರೆ. ಈ ಸಿನಿಮಾದ ಡೈಲಾಗ್ಸನ್ನು ಬರೆದಿರೋದು ಸಾಯಿ ಮಾಧವ್ ಬುರ್ರಾ ಮತ್ತು ನಾಗ್ ಅಶ್ವಿನ್ ಅವರು. ಈ ಸಿನಿಮಾದ ಸ್ಟೋರಿಯನ್ನು ಕೂಡ ನಾಗ್ ಅಶ್ವಿನ್ ಅವರೇ ಬರೆದಿದ್ದಾರೆ. ಸಿನಿಮಾದ ಪ್ರೊಡ್ಯೂಸರ್ ಸಿ ಅಶ್ವಿನಿ ದತ್, ಇದರ ಸಿನಿಮಾಟೋಗ್ರಾಫರ್ ಜಾರ್ಡೆ ಸ್ಟೋಜಿಕೋವಿಕ್, ಈ ಸಿನಿಮಾದ ಎಡಿಟರ್ ಕೋಟಗಿರಿ ವೆಂಕಟೇಶ್ವರ ರಾವ್. ಈ ಸಿನಿಮಾಗೆ ಸಂತೋಷ್ ನಾರಾಯಣನ್ ಅವರ ಮ್ಯೂಸಿಕ್ ಕಂಪೋಸಿಷನ್ ಇದೆ. ಸಿನಿಮಾದ ಪ್ರೊಡಕ್ಷನ್ ಕಂಪನಿ ವೈ ಜಯಂತಿ ಮೂವೀಸ್. ಈ ಸಿನಿಮಾದ ಡಿಸ್ಟ್ರಿಬ್ಯೂಟರ್ಸ್ ಎ ಫಿಲ್ಮ್ಸ್ ಮತ್ತು ಶ್ರೀ ವೆಂಕಟೇಶ್ವರ ಕ್ರಿಯೇಷನ್ಸ್. ಈ ಸಿನಿಮಾವು 27 June 2024 ಥಿಯೇಟರ್ಸ್ಗಳಲ್ಲಿ ರಿಲೀಸ್ ಆಗಿದೆ. ಈ ಸಿನಿಮಾದ ಟೋಟಲ್ ರನ್ನಿಂಗ್ ಟೈಮ್ 181 ನಿಮಿಷಗಳು, ಅಂದರೆ 3 ಗಂಟೆಗಳ ಕಾಲ ಈ ಮೂವಿ ನಡೆಯುತ್ತೆ. ಈ ಸಿನಿಮಾವು ಪ್ಯಾನ್ ಇಂಡಿಯಾ ಲ್ಯಾಂಗ್ವೇಜ್ನಲ್ಲಿ ರಿಲೀಸ್ ಆಗಿದೆ, ಅಂದರೆ ತೆಲುಗು, ಹಿಂದಿ, ಕನ್ನಡ, ಮಲಯಾಳಂ ಮತ್ತು ತಮಿಳು ಲ್ಯಾಂಗ್ವೇಜ್ನಲ್ಲಿ ರಿಲೀಸ್ ಆಗಿದೆ. ಸಿನಿಮಾದ ಬಜೆಟ್ 600 crore. ಸಿನಿಮಾದ ಪ್ಲಾಟ್ ನೋಡೋದಾದರೆ ಪ್ರಭಾಸ್ನ ಕ್ಯಾರೆಕ್ಟರ್ ಭೈರವ ಒಬ್ಬ ಬೌಂಟಿ ಹಂಟರ್, ಅವನು ಕಾಶಿಯಲ್ಲಿ ಇರ್ತಾನೆ. ಅವನಿಗೆ ಕಾಂಪ್ಲೆಕ್ಸ್ಗೆ ಹೋಗ್ಬೇಕು ಅನ್ನೋದು ದೊಡ್ಡ ಕನಸಾಗಿರುತ್ತೆ. ಬಟ್ ಅಲ್ಲಿಗೆ ಹೋಗ್ಬೇಕು ಅಂದರೆ 1 million units ಬೇಕು. ಆ್ಯಂಡ್ ಈ ಕಡೆ ದೀಪಿಕಾನ ಕ್ಯಾರೆಕ್ಟರ್ ಸುಮತಿ ಕಾಂಪ್ಲೆಕ್ಸಲ್ಲಿ ಕೆಲಸ ಮಾಡ್ತಾ ಇರ್ತಾಳೆ. ಆ್ಯಂಡ್ ಅವಳು ಒಂದು ದಿನ ಅಲ್ಲಿಂದ ತಪ್ಪಿಸ್ಕೊಂಡು ಬರ್ತಾಳೆ. ಸೊ ಆವಾಗ ಕಾಂಪ್ಲೆಕ್ಸ್ ಅವರು 1 million unit ಬೌಂಟಿಯನ್ನು ಅನೌನ್ಸ್ ಮಾಡ್ತಾರೆ. ಸೊ ಇಂಥ ಆಪರ್ಚುನಿಟಿ ಸಿಕ್ಕಾಗ ಭೈರವ ಅದನ್ನು ಯೂಸ್ ಮಾಡ್ಕೊತಾನ. ಅವಳನ್ನು ಹಿಡಿದುಕೊಟ್ಟು ಭೈರವ ಕಾಂಪ್ಲೆಕ್ಸ್ಗೆ ಹೋಗ್ತಾನ. ಈ ಸುಮತಿ ಯಾರು, ಈ ಕಾಂಪ್ಲೆಕ್ಸಲ್ಲಿ ಏನಿದೆ, ಆ್ಯಂಡ್ ಈ ಕಲಿ ಯಾರು, ಮುಂದೆ ಸಿನಿಮಾದಲ್ಲಿ ಏನೆಲ್ಲ ಆಗುತ್ತೆ ಅನ್ನೋದನ್ನು ನೀವು ಸಿನಿಮಾದಲ್ಲೇ ನೋಡಬೇಕು. ಸಿನಿಮಾದ ಪ್ಲಾಟ್ ತುಂಬ ಚೆನ್ನಾಗಿ ಬರ್ಕೊಂಡಿದ್ದಾರೆ. ನಮಗೆ ಮಹಾಭಾರತದ ಬಗ್ಗೆ ಮೊದಲೇ ಗೊತ್ತಿದ್ದರು. ಆ್ಯಂಡ್ ಈ ಸಿನಿಮಾದಲ್ಲಿ ಅದರ ಮುಂದುವರೆದ ಭಾಗವನ್ನು ತುಂಬ ಚೆನ್ನಾಗಿ ಬರ್ಕೊಂಡಿದ್ದಾರೆ ಅಂತಲೇ ಹೇಳ್ತೀನಿ. ಆ್ಯಂಡ್ ಸಿನಿಮಾದಲ್ಲಿ ನನಗೆ ಮೇಜರಾಗಿ ಇಷ್ಟ ಆಗಿರೋದು ಆ ಮಹಾಭಾರತ ಪೋರ್ಷನ್. ಸಿನಿಮಾದ ಸ್ಟಾರ್ಟಿಂಗಲ್ಲಿ ಅದು ಬರುತ್ತೆ, ಆ್ಯಂಡ್ ಆವಾಗವಾಗ ಸಿನಿಮಾದ ಮಧ್ಯದಲ್ಲಿ ಅದನ್ನು ತಂದು ಬ್ಲೆಂಡ್ ಮಾಡಿದ್ದಾರೆ. ಆ್ಯಂಡ್ ಆ ಪೋರ್ಷನ್ ಬಂದಾಗೆಲ್ಲ ಗೂಸ್ ಬಂಪ್ಸ್ ಬರೋದು ಗ್ಯಾರಂಟಿ. ಬಿಕಾಸ್ ಆ ಪೋರ್ಷನ್ ಬಂದಾಗ ಅಲ್ಲಿರೋ ಮ್ಯೂಸಿಕ್, ಆ ಎನ್ವಿರಾನ್ಮೆಂಟ್, ಆ್ಯಂಡ್ ಆ ಪೋರ್ಷನ್ ತುಂಬ ಚೆನ್ನಾಗಿ ಬರ್ಕೊಂಡಿದ್ದಾರೆ. ಆ್ಯಂಡ್ ಅದನ್ನು ತುಂಬ ಚೆನ್ನಾಗಿ ಎಕ್ಸಿಕ್ಯೂಟ್ ಕೂಡ ಮಾಡಿದ್ದಾರೆ. ಮೇ ಬಿ ಇದಕ್ಕೂ ಮುಂಚೆ ಮಹಾಭಾರತನ ಯಾರು ಕೂಡ ಇಷ್ಟೊಂದು ಬ್ಯೂಟಿಫುಲ್ ಆಗಿ ತೋರಿಸಿಲ್ಲ. ಆ VFX ವರ್ಕ್, CGI ವರ್ಕ್ಸ್ ಎಲ್ಲನೂ ತುಂಬ ಚೆನ್ನಾಗಾಗಿದೆ. ಸಿನಿಮಾದ ಸ್ಕ್ರೀನ್ ಪ್ಲೇಯನ್ನು ನಾಗಶ್ವಿನ್ ಅವರು ತುಂಬ ಚೆನ್ನಾಗಿ ಬರ್ಕೊಂಡಿದ್ದಾರೆ. ಇನ್ನು ಪರ್ಫಾರ್ಮೆನ್ಸ್ ವಿಷಯಕ್ಕೆ ಬಂದರೆ ಇಲ್ಲಿ ಬಹಳಷ್ಟು ಕ್ಯಾರೆಕ್ಟರ್ಸ್ಗಳು ಬರ್ತವೆ. ಆ್ಯಂಡ್ ಅದರಲ್ಲಿ ಮೇನ್ ಆಗಿ ಇರೋದು ಅಮಿತಾಬ್ ಬಚ್ಚನ್ ಅವರ ಅಶ್ವತ್ಥಾಮನ ಕ್ಯಾರೆಕ್ಟರ್. ಅದು ಸಿನಿಮಾದುದ್ದಕ್ಕೂ ಮುಖ್ಯ ಪಾತ್ರವನ್ನು ನಿಭಾಯಿಸುತ್ತೆ. ಆ್ಯಂಡ್ ಅಮಿತಾಬ್ ಬಚ್ಚನ್ ಅವರು ಈ ವಯಸ್ಸಲ್ಲಿ ಆ ಸ್ಟಂಟ್ಸ್ಗಳನ್ನು, ಆ ಡೈಲಾಗ್ಸ್, ಅವರ ಧ್ವನಿ ತುಂಬಾ ಚೆನ್ನಾಗಿತ್ತು. ಈ ವಯಸ್ಸಲ್ಲಿ ಅವರ ಈ ಪರ್ಫಾರ್ಮೆನ್ಸ್ ಮಾತ್ರ ತುಂಬ ಮೆಚ್ಚುವಂಥದ್ದೇ. ಆ್ಯಂಡ್ ಪ್ರಭಾಸ್ ಅವರು ಹಿಂದಿನ ಸಿನಿಮಾಗಳಿಗೆ ಕಂಪೇರ್ ಮಾಡಿದರೆ ಈ ಸಿನಿಮಾಗೆ ತುಂಬ ಅಂದರೆ ತುಂಬಾ ಇಂಪ್ರೂವ್ ಆಗಿದ್ದಾರೆ.
ಬಾಹುಬಲಿ ನಂತರ ಇದು ಅವರ ದಿ ಬೆಸ್ಟ್ ವರ್ಕ್ ಅಂತಲೇ ಹೇಳ್ತೀನಿ. ಸಿನಿಮಾದುದ್ದಕ್ಕೂ ಕಾಮಿಡಿ ಮಾಡ್ಕೊತ ಆ್ಯಂಡ್ ಕ್ಲೈಮ್ಯಾಕ್ಸಲ್ಲಿ ಅವರ ಪಾತ್ರ ತುಂಬಾ ಸೀರಿಯಸ್ ಆಗುತ್ತೆ. ಅದು ಯಾವ ರೀತಿ ಅನ್ನೋದನ್ನು ನೀವು ಸಿನಿಮಾದಲ್ಲೇ ನೋಡಿ ತಿಳ್ಕೋಬೇಕು. ಆ್ಯಂಡ್ ಸಿನಿಮಾದಲ್ಲಿ ಬಹಳಷ್ಟು ಕ್ಯಾಮಿಯೋಸ್ಗಳಿದ್ದಾವೆ. ಆ್ಯಂಡ್ ಕ್ಯಾಮಿಯೋಗಳು ಬಂದಾಗ ಮಾತ್ರ ತುಂಬಾ ಎಕ್ಸೈಟ್ಮೆಂಟ್ ಆಗಿತ್ತು. ಆ್ಯಂಡ್ ಅವು ತುಂಬಾ ಮಜಾ ಕೊಟ್ಟು ಅಂತ ಹೇಳ್ತೀನಿ. ಆ್ಯಂಡ್ ಸಿನಿಮಾದಲ್ಲಿ ಆ್ಯಕ್ಷನ್ ಸೀಕ್ವೆನ್ಸ್ಗಳು ಕೂಡ ಸಾಕಷ್ಟು ಇದ್ದಾವೆ. ಆ್ಯಂಡ್ ಅವು ತುಂಬ ಚೆನ್ನಾಗಿದ್ವು. ಒಂದೆರಡು ಕಡೆ ಸ್ವಲ್ಪ ಬೆಟರ್ ಆಗ್ಬೋದಿತ್ತು, ಬಟ್ ಇಟ್ಸ್ ಓಕೆ, ನಡೆಯುತ್ತೆ. ಇನ್ನು ದೀಪಿಕಾ ಪಡುಕೋಣ್ ಅವರ ಕ್ಯಾರೆಕ್ಟರ್ ಕೂಡ ತುಂಬ ಚೆನ್ನಾಗಿ ಬರ್ಕೊಂಡಿದ್ದಾರೆ. ಆ್ಯಂಡ್ ಅದನ್ನು ಅವರು ತುಂಬ ಚೆನ್ನಾಗಿ ನಿಭಾಯಿಸಿದ್ದಾರೆ. ಇನ್ನು ಸಿನಿಮಾದಲ್ಲಿ ಕಮಲ್ ಹಾಸನ್ ಅವ್ರದ್ದು ಕೂಡ ತುಂಬ ಮುಖ್ಯ ಪಾತ್ರ, ಬಟ್ ಅವರಿಗೆ ಈ ಸಿನಿಮಾದಲ್ಲಿ ತುಂಬ ಕಡಿಮೆ ಸ್ಪೇಸ್ ಕೊಟ್ಟಿದ್ದಾರೆ. ಬಿಕಾಸ್ ಮುಂಬರುವ ಸಿನಿಮಾಗಳಲ್ಲಿ ಅವರ ಪಾತ್ರ ತುಂಬ ಮುಖ್ಯವಾದಂಥದ್ದು. ಸದ್ಯಕ್ಕೆ ಈ ಸಿನಿಮಾದಲ್ಲಿ ಅವರು ಭಾಳಷ್ಟು ಕಡಿಮೆ ಸಮಯಕ್ಕೆ ಬರ್ತಾರೆ. ಆ್ಯಂಡ್ ಸಿನಿಮಾದ ಕ್ಲೈಮ್ಯಾಕ್ಸ್ ಮಾತ್ರ ಸಿನಿಮಾದ ಮೇಜರ್ ಪ್ಲಸ್ ಪಾಯಿಂಟ್ ಅಂತಲೇ ಹೇಳ್ಬೋದು. ಇನ್ನು ಸಿನಿಮಾದ ಮ್ಯೂಸಿಕ್ ಕಡೆಗೆ ಬಂದರೆ ಸಂತೋಷ್ ನಾರಾಯಣನ್ ಅವರು ಅದ್ಭುತವಾದ ಮ್ಯೂಸಿಕ್ ಕೊಟ್ಟಿದ್ದಾರೆ. ಆ ಮಹಾಭಾರತ ಸೀಕ್ವೆನ್ಸ್ಗಂತೂ ಕೊಟ್ಟಿರುವಂಥ ಮ್ಯೂಸಿಕ್ ನನಗೆ ತುಂಬಾ ಇಷ್ಟ ಆಯಿತು. ಇನ್ನು ಸಿನಿಮಾದಲ್ಲಿ ಸ್ವಲ್ಪ ನೆಗೆಟಿವ್ ಅಂತ ಅನಿಸಿದ್ದು ಸಿನಿಮಾದ ಫಸ್ಟ್ ಹಾಫ್. ಆ ರಾಕ್ಸಿ ಸುತ್ತ ಏನು ಕತೆ ನಡೆಯುತ್ತೆ ಅದು ಪೇಸಿಂಗಲ್ಲಿ ಸ್ವಲ್ಪ ಸ್ಲೋ ಆಯಿತು ಅಂತ ಅನಿಸುತ್ತೆ. ಬಿಕಾಸ್ ಆ ಕ್ಯಾರೆಕ್ಟರ್ನ ಯೂಸ್ ಮಾಡಿಕೊಂಡು ಡೈರೆಕ್ಟರ್ ಅವರು ಆ ವರ್ಡನ್ನು ಇಂಟ್ರೊಡ್ಯೂಸ್ ಮಾಡ್ತಾರೆ. ಆ್ಯಂಡ್ ಫಸ್ಟ್ ಹಾಫಲ್ಲಿ ಭಾಳಷ್ಟು ಕ್ಯಾರೆಕ್ಟರ್ಗಳನ್ನು ಎಸ್ಟಾಬ್ಲಿಷ್ ಮಾಡಬೇಕಾಗಿ ಬರುತ್ತೆ. ಅದಕ್ಕಾಗಿ ಸಿನಿಮಾದ ಫಸ್ಟ್ ಹಾಫ್ ನಿಮಗೆ ಸ್ವಲ್ಪ ಫೀಲ್ ಆಗುತ್ತೆ. ಬಟ್ ನೀವು ಅಷ್ಟೊಂದು ಪೇಷನ್ಸ್ ಇಟ್ಟರೆ ಸಿನಿಮಾದ ಸೆಕೆಂಡ್ ಹಾಫ್ ನಿಮಗೆ ತುಂಬಾ ಇಂಪ್ಯಾಕ್ಟನ್ನು ಕ್ರಿಯೇಟ್ ಮಾಡುತ್ತೆ. ಸೊ ಓವರಾಲಾಗಿ ಹೇಳಬೇಕಂದ್ರೆ ಸಿನಿಮಾ ತುಂಬಾ ಚೆನ್ನಾಗಿದೆ. ಈ ಸಿನಿಮಾನ ನೀವು ಖಂಡಿತ ನೋಡಲೇಬೇಕು. ನೀವು ಕೊಡೋ ಒಂದೊಂದು ರೂಪಾಯಿ ಕೂಡ ವರ್ತ್ ಇಟ್ ಅಂತಲೇ ಹೇಳ್ಬೋದು. ಸಿನಿಮಾ ಥಿಯೇಟರ್ಸ್ಗಳಲ್ಲಿದೆ, ಆದಷ್ಟು ಹೋಗಿ ನೋಡಿ. ಆ್ಯಂಡ್ ಈ ಸಿನಿಮಾದ ಕನ್ನಡ ಡಬ್ಬಿಂಗ್ ಕೂಡ ಚೆನ್ನಾಗಿದೆ. ಈ ಸಿನಿಮಾ ಮುಂದೆ ಅಮೆಜಾನ್ ಪ್ರೈಮ್ ಮೇಡದಲ್ಲಿ ನೋಡೋಕ್ಕೆ ಸಿಗುತ್ತೆ. ಸಿನಿಮಾದ ಬಜೆಟ್ 600 ಕೋಟಿ. ನಾಗಶಿವನವರು ಈ ಸಿನಿಮಾದ ಕಥೆಯನ್ನು ಮತ್ತು ಸ್ಕ್ರೀನ್ ಪ್ಲೇಯನ್ನು ಭಾಳ ಹಿಂದೆಯಿಂದನೇ ಬರಿತಾ ಇದ್ದರು. ಆ್ಯಂಡ್ ಅದು ಕಂಪ್ಲೀಟ್ ಆದಮೇಲೆ ವೈಜಯಂತಿ ಮೂವೀಸ್ ಅವರು ಈ ಸಿನಿಮಾವನ್ನು ಸೆಪ್ಟೆಂಬರಲ್ಲಿ ಅನೌನ್ಸ್ ಮಾಡ್ತಾರೆ. ಹಾಗೂ ಅವರು ವಿಜುವಲ್ ಆರ್ಟಿಸ್ಟ್, ಡಿಸೈನರ್ಸ್ ಮತ್ತು ರೈಟರ್ಸ್ಗೋಸ್ಕರ ಕಾಸ್ಟಿಂಗ್ ಕಾಲ್ ಕೂಡ ಮಾಡ್ತಾರೆ. ಆ್ಯಂಡ್ ಮುಂದೆ ಈ ಸಿನಿಮಾದ ಲೀಡ್ ರೋಲ್ನಲ್ಲಿ ಪ್ರಭಾಸ್ ಅವರು ಕಾಣಿಸ್ಕೊಳ್ಳಲಿದ್ದಾರೆ ಅಂತ 26 ಫೆಬ್ರವರಿ 2020 ಅನೌನ್ಸ್ ಮಾಡ್ತಾರೆ. ಆ್ಯಂಡ್ ಇದರ ಟೆಂಟೇಟಿವ್ ಟೈಟಲನ್ನು ಪ್ರಭಾಸ್ 21 ಅಂತ ಇಡಲಾಗುತ್ತೆ. ಆ್ಯಂಡ್ ಈ ಸಿನಿಮಾದ ಶೂಟಿಂಗ್ ಸ್ಟಾರ್ಟ್ ಆಗೋದು ಅಕ್ಟೋಬರ್ 2020. ಮುಂದೆ ಪ್ರೀ ಪ್ರೊಡಕ್ಷನಲ್ಲಿ ಸಿನಿಮಾಗೆ ಪ್ರಾಜೆಕ್ಟ್ ಕೆ ಅಂತ ಹೆಸರಿಡಲಾಯಿತು. ಇದನ್ನು ಆ್ಯಸ್ ಎ ವರ್ಕಿಂಗ್ ಟೈಟಲ್ ಅಂತ ಪ್ರಾಜೆಕ್ಟ್ ಕೆ ಅಂತ ಇಡಲಾಯಿತು. ಈ ಸಿನಿಮಾದ ಪ್ರೊಡಕ್ಷನ್ ಡೀಟೇಲ್ಸನ್ನು ನೋಡೋಣ. ಡೈರೆಕ್ಟರ್ ನಾಗಶ್ವಿನ್ ಅವ್ರದ್ದು ಇದು 3ನೇ ಸಿನಿಮಾ. ಇದಕ್ಕೂ ಮುಂಚೆ ಅವರು ಎವಡೆ ಸುಬ್ರಹ್ಮಣ್ಯಂ ಮತ್ತು 2019 ಬಂದ ಮಹಾನಟಿಯನ್ನು ಡೈರೆಕ್ಟ್ ಮಾಡಿದ್ರು. ಅದರಲ್ಲಿ ಕೀರ್ತಿ ಸುರೇಶ್ ಅವರು ಮೇನ್ ಲೀಡ್ನಲ್ಲಿ ಕಾಣಿಸ್ಕೊಂಡಿದ್ದರು. ಅದು ಸಾವಿತ್ರಿ ಅವರ ಬಯೋಪಿಕ್ ಆಗಿತ್ತು. ಈ ಸಿನಿಮಾದ ಶೂಟಿಂಗನ್ನು ರಾಮೋಜಿ ಫಿಲ್ಮ್ ಸಿಟಿ ಹೈದರಾಬಾದಲ್ಲಿ ದೊಡ್ಡ ದೊಡ್ಡ ಸೆಟ್ಗಳನ್ನು ಹಾಕಿ ಶೂಟ್ ಮಾಡಲಾಯಿತು. ಇನ್ನು ಈ ಸಿನಿಮಾದ ಮ್ಯೂಸಿಕ್ ಕಡೆಗೆ ಬಂದರೆ ಮೊದಲಿಗೆ ಈ ಸಿನಿಮಾಕ್ಕೆ AR ರೆಹಮಾನ್ ಅವರು ಮ್ಯೂಸಿಕ್ ನೀಡಬೇಕಾಗಿತ್ತು, ಬಟ್ ಮುಂದೆ ಅದು ಸಂತೋಷ್ ನಾರಾಯಣನ್ ಅವರ ಕೈ ಸೇರಿತು. ಇನ್ನು ಈ ಸಿನಿಮಾದ ಬಜೆಟ್ 600 ಕೋಟಿ ಆಗಿದೆ. ಆ್ಯಂಡ್ ಇದು ಇಂಡಿಯಾದ ಮೋಸ್ಟ್ ಎಕ್ಸ್ಪೆನ್ಸಿವ್ ಫಿಲ್ಮ್ ಆಗಿದೆ. ಇನ್ನು ಸಿನಿಮಾದ VFX ಕಡೆಗೆ ಬಂದರೆ ಈ ಸಿನಿಮಾಗೆ ಮೇನ್ ಆಗಿ 2 VFX ಕಂಪನಿಗಳು ಕೆಲಸ ಮಾಡಿವೆ. ಒಂದು ಪ್ರೈಮ್ ಫೋಕಸ್ DNEG ಮತ್ತು ಇನ್ನೊಂದು ದ ಎಂಬಸಿ ವಿಜುವಲ್ ಎಫೆಕ್ಟ್ಸ್ ಸ್ಟುಡಿಯೋಸ್. ಈ ಸಿನಿಮಾದ ಆಡಿಯೋ ರೈಟ್ಸನ್ನು ಸಾರೆಗಮ ಯೂಟ್ಯೂಬ್ ಚಾನಲ್ ಅವರು ರೈಟ್ಸನ್ನು ತಗೊಂಡಿದ್ದಾರೆ. ಸಿನಿಮಾದಲ್ಲಿ 2 ಸಾಂಗ್ಸ್ಗಳಿದ್ದಾವೆ, ಒಂದು ಭೈರವ ಆಂಥಮ್, ಇನ್ನೊಂದು ಥೀಮ್ ಆಫ್ ಕಲ್ಕಿ. ಈ 2 ಸಾಂಗ್ಸ್ಗಳನ್ನು ನೀವು ಸರಿಗಮ ಯೂಟ್ಯೂಬ್ ಚಾನಲ್ನಲ್ಲಿ ನೋಡಬಹುದು. ಇದರ ಫಸ್ಟ್ ಸಿಂಗಲ್ ಭೈರವ ಆ್ಯಂಥಮನ್ನು 16 ಜೂನ್ 2024 ರಿಲೀಸ್ ಮಾಡಲಾಯಿತು. ಇದರ ಸೆಕೆಂಡ್ ಸಿಂಗಲನ್ನು ಥೀಮ್ ಆಫ್ ಕಲ್ಕಿ ಸಾಂಗನ್ನು 25 ಜೂನ್ 2024 ರಿಲೀಸ್ ಮಾಡಲಾಯಿತು. ಈ 2 ಸಾಂಗ್ಸ್ಗಳಿಗೂ ಲಿರಿಕ್ಸನ್ನು ಬರೆದಿರೋದು ಕುಮಾರ್ ಅವರು. ಇನ್ನು ಸಿನಿಮಾದ OTT ರೈಟ್ಸ್ಗಳ ಬಗ್ಗೆ ಮಾತಾಡೋದಾದರೆ ಈ ಸಿನಿಮಾದ ಹಿಂದಿ ವರ್ಷನನ್ನು ನೆಟ್ಫ್ಲಿಕ್ಸ್ ಅವರು 175 ಕೋಟಿಗೆ ಖರೀದಿ ಮಾಡಿದ್ದಾರೆ. ಹಾಗೂ ಅಮೆಜಾನ್ ಪ್ರೈಮ್ ವಿಡಿಯೋದವರು ಉಳಿದ 4 ವರ್ಷನನ್ನು 200 ಕೋಟಿಗೆ ಖರೀದಿಸಿದ್ದಾರೆ. ಆ್ಯಂಡ್ ಭೈರವ ಆ್ಯಂಥಮ್ನ ಸಿಂಗರ್ಸ್ ದಿಲ್ಜಿತ್ ದೋಸಾಂತ್, ವಿಜಯ ನಾರಾಯಣ್ ಹಾಗೂ ಸಂತೋಷ್ ನಾರಾಯಣನ್ ಅವರು. ಮತ್ತು ಇದರ ಥೀಮ್ ಆಫ್ ಕಲ್ಕಿ ಸಾಂಗನ್ನು ಗೌತಮ್ ಭರದ್ವಾಜ್ ಅವರು ಹಾಡಿದ್ದಾರೆ. ಈ 2 ಸಾಂಗ್ಸ್ಗಳ ಟೋಟಲ್ ಲೆಂತ್ 5